ಮಕ್ಕಳೆ ಪರೀಕ್ಷೆ ಚಾಯೆಗೆ ಸ್ವಾಗತ ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಶಿಕ್ಷಕಿ ಪದ್ಮಶ್ರೀ ಮುಳ್ಳಿ. ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ನಾವು ಒಂದು ಹೊಸ ಲೆಸನ್ನ ಸ್ಟಾರ್ಟ್ ಮಾಡ್ತಿದೀವಿ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಚಾಪ್ಟರ್ ನಂಬರ್ ಟ್ವೆಂಟಿ ಫೋರ್ ಏನಿದೆ ಸೋಶಿಯಾಲಜಿ ಕೆಳಗೆ ಆ ಪರ್ಟಿಕ್ಯುಲರ್ ಚಾಪ್ಟರ್ ನಾವು ಇವತ್ತು ಡಿಸ್ಕಸ್ ಮಾಡ್ತಿದೀವಿ ಹೆಸರು ಸೋಶಿಯಲ್ ಚಾಲೆಂಜಸ್ ಸೋಷಿಯಲ್ ಚಾಲೆಂಜಸ್ ಅಂದ್ರೆ ಮಕ್ಕಳೇ ನಾವು ನಮ್ಮ ದೇಶದಲ್ಲಿ ಸುಮಾರು ರೀತಿಯಾದ ಚಾಲೆಂಜಸ್ ನ ಫೇಸ್ ಮಾಡ್ತಿದೀವಿ ಕರೆಕ್ಟ್ ಅಲ್ವಾ ಭಾರತ ದೇಶದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಪ್ರಾಬ್ಲಮ್ಸ್ ಗಳು ಕೂಡ ಇದೆ ಅಂಡ್ ನಾವು ಈ ಒಂದಿಷ್ಟು ಪ್ರಾಬ್ಲಮ್ಸ್ ನ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಫೇಸ್ ಮಾಡ್ತೀವಲ್ವಾ ನಾವು ಮನುಷ್ಯರಾಗಿ ನನ್ನ ಲೈಫಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳು ಇರುತ್ತೆ ಆ ಪ್ರಾಬ್ಲಮ್ ನಿಮ್ ಪ್ರಾಬ್ಲಮ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಸೋಷಿಯಲ್ ಚಾಲೆಂಜಸ್ ಏನು ಅಂದ್ರೆ ನಾವು ನಮ್ಮ ಸೊಸೈಟಿ ನಮ್ಮ ಸಮಾಜದಲ್ಲಿ ಕಾಮನ್ ಆಗಿ ಫೇಸ್ ಮಾಡ್ತಿರುವಂತಹ ಒಂದು ಚಾಲೆಂಜಸ್ ಇದು ಈ ಚಾಲೆಂಜಸ್ ಏನಾಗುತ್ತೆ ಮಕ್ಕಳೇ ಸುಮಾರು ರೀತಿಯಾದ ಒಂದು ಅಡಚಣೆಗಳು ಬರುತ್ತೆ ಗ್ರೋತ್ ಕಡೆಗೆ ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ನಮ್ ಕಂಟ್ರಿ ನಮ್ ದೇಶ ಡೆವಲಪ್ ಆಗ್ಬೇಕು ಅಂದ್ರೆ ನಾವ್ ಇದನ್ನ ತಲೆಲಿಟ್ಕೊಬೇಕು ಅಂಡ್ ಈ ಸೋಷಿಯಲ್ ಚಾಲೆಂಜಸ್ ನ ಆದಷ್ಟು ಕಡಿಮೆ ಮಾಡಿ ಇರಾಡಿಕೇಟ್ ಮಾಡ್ಬಿಡ್ಬೇಕು ಅಂದ್ರೆ ತೆಗೆದ್ಬಿಡ್ಬೇಕು ಆಯ್ತಾ ನಡೀರಿ ಈ ಪರ್ಟಿಕ್ಯುಲರ್ ಲೆಸನ್ ಮಕ್ಕಳೇ ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ ತ್ರೀ ಮಾರ್ಕ್ಸ್ ಗೆ ಕೇಳಿದರೆ ಎಷ್ಟ್ ಮಾರ್ಕ್ಸ್ ಬರುತ್ತೆ ಮಕ್ಳೆ ತ್ರೀ ಮಾರ್ಕ್ಸ್ ಬರುತ್ತೆ ಸುಮಾರ್ ಸತಿ ಎಮ್ ಸಿಶನ್ಸ್ ಕೇಳಿದಾರೆ ಮತ್ತೆ ಟೂ ಮಾರ್ಕ್ ಕ್ವೆಶನ್ಸ್ ಕೇಳಿದ್ದಾರೆ ಅಂಡ್ ತ್ರೀ ಮಾರ್ಕ್ ಕ್ವೆಶನ್ ಕೂಡ ಬರ್ಬೋದು ಈ ಪರ್ಟಿಕ್ಯುಲರ್ ಲೆಸನ್ ಇಂದ ಬಂದಾಗ ಮೋಸ್ಟ್ಲಿ ನಿಮ್ಮ ಪ್ರಿವೆಂಟಿವ್ ಮೆಷರ್ಸ್ನ ಕೇಳ್ತಾರೆ ಅಥವಾ ಆಕ್ಟ್ಸ್ ಬಗ್ಗೆ ಕೇಳ್ತಾರೆ ಯಾವ ರೀತಿಯಾದ ರೈಟ್ಸ್ ಇದೆ ಚೈಲ್ಡ್ ಮ್ಯಾರೇಜ್ ಅಥವಾ ಚೈಲ್ಡ್ ಲೇಬರ್ನ ಸ್ಟಡಿಯೋದಕ್ಕೆ ಅಂತ ಈ ರೀತಿಯಾದ ಕ್ವೆಶನ್ಸ್ ಜಾಸ್ತಿ ಬರುತ್ತೆ ನಾನು ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಳೆ ಸೊ ನೀವು ಟೆನ್ಷನ್ ತಗೊಳ್ಬೇಡಿ ಸೈಲೆಂಟ್ ಆಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ನಾನು ಏನ್ ಹೇಳ್ಕೊಡ್ತಿದ್ದೀನಿ ಅಂತ ನೋಡಿ ಎಲ್ಲ ನೋಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸಾಂಪಲ್ಸ್ ಕೊಟ್ಟು ಸೊ ನಡೀರಿ ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ಇದೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಚೈಲ್ಡ್ ಲೇಬರ್ ಅಂದ್ರೆ ನಮ್ಮ ಬಾಲ ಕಾರ್ಮಿಕರ ಬಗ್ಗೆ ನಾವು ಕಲಿತೀವಿ ಅರ್ಥ ಆಯ್ತಾ ಮಕ್ಳೆ ಆಮೇಲೆ ನಮ್ಮ ಚೈಲ್ಡ್ ಮ್ಯಾರೇಜ್ ಬರುತ್ತೆ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಬಾಲ್ಯ ವಿವಾಹ ಆಯ್ತಾ ಚಿಕ್ಕ ಮಕ್ಳುಗಳನ್ನೇ ಮದುವೆ ಮಾಡಿಸ್ಬಿಡ್ತಾರಲ್ಲ ಅದ್ರ ಬಗ್ಗೆ ಅದ್ ಏನಾಗತ್ತಪ್ಪ ಯಾಕಾಗತ್ತೆ ಮತ್ತೆ ಅದನ್ನ ಹೆಂಗ್ ತಡಿಬಹುದು ಅಂತ ನಾವು ಕಲಿತೀವಿ ಸೊ ಹ್ಯಾರಸ್ಮೆಂಟ್ ಆಫ್ ವಿಮೆನ್ ಸೊ ಮಕ್ಳೆ ಹ್ಯಾರಸ್ಮೆಂಟ್ ಆಫ್ ವಿಮೆನ್ ಅಂದ್ರೆ ಏನು ಹೆಂಗಸ್ರ ಕಡೆ ನಡೆಯುವಂತ ಒಂದು ಕೆಟ್ಟ ರೀತಿಯಾದ ಒಂದು ಬಿಹೇವಿಯರ್ ಅಂತ ನಾವ್ ನೋಡ್ತೀವಲ್ಲ ಅದು ಕೂಡ ಅದ್ ಹೆಂಗಪ್ಪ ನಡೆಯುತ್ತೆ ಯಾವ ರೀತಿಯಾದ ಹ್ಯಾರಿಸ್ಮೆಂಟ್ ನಡೀ ನೋಡುತ್ತೀವಿ ನಾವು ಇದನ್ನೆಲ್ಲಾ ಕಲಿತೀವಿ ಆಯ್ತಾ ಮಕ್ಳೆ ಆಮೇಲೆ ಅರ್ಥ ಆಯ್ತಾ ಮಕ್ಳೆ ಒಂದು ಮದ್ವೆ ಆಗವಾಗ ಆ ಒಂದು ಮಗು ಅಂತ ಒಂದ್ ನಾವ್ ಏನಂತೀವಿ ಅವ್ರ್ ಮನೆ ಕಡೆಯಿಂದ ಗಂಡನಿಗೆ ಅಥವಾ ಗಂಡ್ ಮನೆ ಕಡೆಯವ್ರಿಗೆ ಒಂದು ರೀತಿಯ ಉಡುಗೊರೆಯನ್ನು ನೀಡ್ತಾರೆ ಆಯ್ತಾ ಒಂದು ರೀತಿಯಾದ ಡೌರಿನ ನೀಡೋದನ್ನ ನಾವು ಡೌರಿ ಅಂತ ಹೇಳ್ತಿವಿ ಮಕ್ಳೇ ಆಮೇಲೆ ಫಿಮೇಲ್ ಫಿಟಿಸೈಡ್ ಅಂಡ್ ಇನ್ಫ್ಯಾಂಟಿಸೈಡ್ ಈ ಪರ್ಟಿಕ್ಯುಲರ್ ಟಾಪಿಕ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ ಡೀಟೇಲ್ ಆಗಿ ಹೋದಾಗ ಈ ಟರ್ಮಿನಾಲಜೀಸ್ ಏನು ಅಂತ ಹೇಳಿ ನಾನು ಹೇಳ್ತೀನಿ ಓಕೆ ಮಕ್ಳೆ ಸೊ ಈ ಐದು ಪ ಭಾಗವನ್ನ ನಾವು ಇವತ್ತು ಕಲಿತೀವಿ ಡೀಟೇಲ್ ಆಗಿ ಕೂಡ ನೋಡ್ತೀವಿ ಸೊ ಎಲ್ಲದನ್ನ ಕಲಿಯೋಣ ಬನ್ನಿ ಆಯ್ತಾ ಮೊದಲನೇದಾಗಿ ಮಕ್ಕಳೇ ಇಲ್ಲಿ ನೀವು ನೋಡಿದ್ರೆ ಒಂದಿಷ್ಟು ಮಕ್ಳುಗಳಿದಾರೆ ಮಕ್ಕಳು ಇದೊಂದು ಒಂದು ಫ್ಯಾಮಿಲಿ ಅಂತ ನಾವ್ ಹೇಳ್ಬೋದಲ್ಲ ನೀವು ಇಲ್ಲಿ ಚಿಕ್ಕ ಮಕ್ಕಳನ್ನ ನೋಡ್ತಿದ್ದೀರಾ ಅಪ್ಪ ಅಮ್ಮ ಇದ್ದಾರೆ ಅಜ್ಜಿ ತಾತ ಇವರೆಲ್ಲ ಇಲ್ಲಿದ್ದಾರೆ ಅಂಡ್ ಅದೇ ರೀತಿಯಲ್ಲಿ ನಮ್ ಸೊಸೈಟಿ ಕೂಡ ಇರೋದು ಸೊ ಆಸ್ ಅ ಸೊಸೈಟಿ ಬಿಕಮ್ಸ್ ಮೋರ್ ಅಂಡ್ ಮೋರ್ ಕಾಂಪ್ಲೆಕ್ಸ್ ಆಯ್ತಾ ನಮ್ಮ ಸೊಸೈಟಿ ಹೋಗ್ತಾ ಹೋಗ್ತಾ ಜಾಸ್ತಿ ಕಾಂಪ್ಲೆಕ್ಸ್ ಆಗ್ತಾ ಇದೆ ತುಂಬ ರೀತಿಯಾದ ಹೊಸ ಹೊಸ ಚಾಲೆಂಜಸ್ ನಾವು ಫೇಸ್ ಮಾಡ್ತಿದೀವಿ ಆಯ್ತಾ ನಾನು ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಈ ಸೈಬರ್ ಕ್ರೈಮ್ ಅನ್ನೋದು ಒಂದಿತ್ತು ನಿಮಗೆ ನಾಪ್ಕಾ ಇದ ಸೈಬರ್ ಕ್ರೈಮ್ ಅನ್ನೋದು ಮೂವತ್ತು ವರ್ಷದ ಕೆಳಗೆ ಪ್ರಾಬ್ಲಮ್ ಇರಲಿಲ್ಲ ಬಟ್ ಇವಾಗ ಟೆಕ್ನಾಲಜಿ ಜೊತೆ ತುಂಬ ರೀತಿಯಾದ ಒಂದು ಡೆವಲಪ್ಮೆಂಟ್ ಬೆಳವಣಿಗೆ ಜೊತೆಗೆ ಸೈಬರ್ ಕ್ರೈಮ್ ಅಂದ್ರೆ ಕಂಪ್ಯೂಟರ್ ಮೇಲೆ ನಡೆಯುವಂತಹ ಒಂದು ಕ್ರೈಮ್ಗಳು ಅಥವಾ ನಿಮ್ಗೆ ಹೇಳ್ತಾರಲ್ಲ ಈ ಆಪ್ ನ ಯೂಸ್ ಮಾಡುವಾಗ ಹುಷಾರಾಗಿರಿ ದುಡ್ಡು ಹೊಟ್ಟೋಗುತ್ತೆ ಈ ತರ ಕ್ರೈಮ್ ಗಳೆಲ್ಲ ಜಾಸ್ತಿ ಆಗಿದೆ ಸೊ ನಮ್ಮ ಸೊಸೈಟಿ ಏನಿದೆ ಮಕ್ಕಳೇ ಅದು ಕಾಂಪ್ಲೆಕ್ಸ್ ಆಗಿದೆ ಅರ್ಥ ಆಯ್ತಾ ನಾವ್ ಬರೀ ನಮ್ಮ ಮನೆಗಳ ಮಧ್ಯೆ ಕಾಂಪ್ಲೆಕ್ಸಿಟಿ ಇರಲ್ಲ ಬಟ್ ಸಮಾಜದ ಜೊತೆ ನಮ್ಮ ಒಂದು 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 ಏನಂತಾರೆ ಒಂದು ಬಿಹೇವಿಯರ್ ಏನಿದೆ ಅದು ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇದೆ

ಈ ರಿಲೇಶನ್ಶಿಪ್ ಏನಿದೆ ಅದು ಸಿಂಪಲ್ ಆಗಿದೆಯಾ ಇಲ್ಲ ಕಾಂಪ್ಲೆಕ್ಸ್ ಆಗಿದೆ ಇಲ್ಲಿ ನೋಡಬಹುದು ಒಂದು ರೀತಿಯಾದ ಒಂದು ಸೆಟ್ ಅಪ್ ಇದೆ ಆಫೀಸಲ್ಲಿ ಕೆಲ್ಸ್ಗಳು ಮಾಡುವಾಗ ನಮ್ಮ ಆಫೀಸರ್ಸ್ ಜೊತೆ ಅಥವಾ ನಮ್ಮ ಒಂದು ಜನಗಳ ಜೊತೆ ನಾವು ಹೆಂಗ್ ಬೆಳಿತೀವಿ ಆ ರೀತಿಯಲ್ಲೂ ಕಾನ್ಫ್ಲಿಕ್ಸ್ ಇರುತ್ತೆ ಒಂದು ಬಾಸ್ ಮತ್ತೆ ಎಂಪ್ಲಾಯೀಸ್ ಮಧ್ಯ ಕಾನ್ಫ್ಲಿಕ್ಟ್ಸ್ ಇರುತ್ತೆ ಸುಮಾರು ರೀತಿಯಾದ ಕಾನ್ಫ್ಲಿಕ್ಸ್ ಅನ್ನ ನಾವು ದಿನಚರಿ ಒಂದು ಸಂಬಂಧಗಳಲ್ಲಿ ನಾವು ನೋಡಬಹುದು ಸೊ ದಿನಚರಿ ನೀವ್ ಇಲ್ಲಿ ನೋಡ್ಬೋದು ಎಷ್ಟು ಟ್ರಾಫಿಕ್ ಇರುತ್ತೆ ನಮ್ ಬೆಂಗಳೂರಲ್ಲಿ ಆಗಿರ್ಲಿ ಎಲ್ಲಿ ಯಾವ್ದೇ ಊರಲ್ಲಿ ಆಗಿರ್ಲಿ ನೀವು ನೋಡ್ಬೋದು ಟ್ರಾಫಿಕ್ ಇಂದನೇ ಎಷ್ಟು ಪ್ರಾಬ್ಲಮ್ಗಳನ್ನ ನಾವು ಜನಗಳು ಫೇಸ್ ಮಾಡ್ತಾ ಇದೀವಿ ಅದರಿಂದ ಕೂಡ ಒಂದು ರೀತಿಯಾದ ನಮ್ಮ ಜನಗಳು ವೀಕ್ ಆಗ್ತಾ ಹೋಗ್ತಾ ಇದ್ದಾರೆ ಮೆಂಟಲಿ ಮಾತ್ರ ಅಲ್ಲ ಫಿಸಿಕಲಿ ಕೂಡ ವೀಕ್ ಆಗ್ತಾ ಹೋಗ್ತಾ ಇದ್ದಾರೆ

ಅಪ್ಪ ಅಮ್ಮನ ಮಧ್ಯೆ ತುಂಬಾ ಜಗಳ ಆಗ್ತಿದ್ರೆ ಮಗುಗೆ ಆ ಪ್ರಾಬ್ಲಮ್ ಫೇಸ್ ಮಾಡುತ್ತಲ್ವಾ ಈ ಪ್ರೆಷರು ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಪರ್ಸೆಂಟ್ ಮಕ್ಕಳ ಮೇಲೆ ಬೀಳುತ್ತೆ ಅಥವಾ ಹೆಂಗಸ್ರ ಮೇಲೆ ಆ ಫ್ಯಾಮಿಲಿ ಇರುವಂತಹ ಒಂದು ಹೆಂಗಸ್ರ ಮೇಲೆ ಇದು ಒಂದು ರೀತಿಯಾದ ಎಕ್ಸ್ಪ್ಲಾಯಿಟೇಷನ್ ಆಗುತ್ತೆ ಅವ್ರ ಅವ್ರ ಅಗೇನ್ಸ್ಟ್ ಒಂದಿಷ್ಟು ಕಾರ್ಯಗಳು ನಡೆಯುತ್ತೆ ಅದ್ರಿಂದ ಅವ್ರ ವೀಕ್ ಆಗ್ತಾರೆ ಮೆಂಟಲಿ ಮತ್ತೆ ಫಿಸಿಕಲಿ ಕೂಡ ಸೊ ಇದ್ರಿಂದ ಏನಾಗುತ್ತೆ ಮಕ್ಕಳೇ ಇದು ಪುಷ್ ಮಾಡುತ್ತೆ ಟುವರ್ಡ್ಸ್ ಎಕ್ಸ್ಪ್ಲೊಯ್ಟನ್ ಇವ್ ನೋಡ್ಬೋದು ಮನೇಲಿ ಏನೇ ಆದ್ರೂ ಕೂಡ ಅದು ಆ ಮಗುವಿನ ಮೇಲೆ ಒಂದು ರೀತಿಯಾದ ಒಂದು ಆ ಪ್ರೆಷರ್ ಬೀಳತ್ತೆ ಅವ್ರ ಮೇಲೆ ಅದರ ಎಫೆಕ್ಟ್ ಕೂಡ ಬೀಳತ್ತೆ ಅನ್ನ ಹೇಳ್ದಂಗೆ ಮಕ್ಳದರೆ ಈವನ್ ಹೆಂಗಸ್ರ ಮೇಲೆ ಕೂಡ ಇದು ನಮ್ಮ ಸೊಸೈಟಿಲ್ ನಾವು ಆಗಾಗ ನೋಡ್ತಾನೆ ಇದೀವಿ ಆಯ್ತಾ ಮಕ್ಳೇ ಇವಾಗ ನಾವಿಲ್ ನೋಡ್ಬೋದಾಯ್ತಾ ಸೊ ಈ ಎಕ್ಸ್ಪ್ಲೋಟೇಶನ್ ಯಾವ ಯಾವ ರೀತಿಯಲ್ಲಿ ಆಗುತ್ತೆ ಇಲ್ಲಿ ನೋಡ್ಬೋದಲ್ಲ ಇಲ್ಲಿ ಒಂದು ಚಿಕ್ಕ ಮಗು ಕೆಲಸ ಮಾಡ್ತಾ ಇದ್ದಾನೆ ಒಂದು ಫ್ಯಾಕ್ಟರಿಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ ಈ ರೀತಿಯಲ್ಲಿ ಆಗತ್ತೆ ಸೊ ಇಷ್ಟು ಪ್ರೆಷರ್ ನಮ್ಮ ಮೇಲೆ ಅಂಡ್ ಅದರಿಂದ ಏನಾಗುತ್ತೆ ಫಾರ್ ಫಾರ್ ಎಕ್ಸಾಂಪಲ್ ಇವ್ನ ಕೇಸಲ್ಲಿ ನಾವ್ ಹೇಳ್ಬೋದು ಅವ್ನ ಮನೆಯಲ್ಲಿ ಮೋಸ್ಟ್ಲಿ ಅಪ್ಪ ಅಮ್ಮ ಕೆಲಸ ಮಾಡ್ತಿಲ್ಲ ಜಗಳ ಆಡ್ತಿದಾರೆ ಅಥವಾ ಸಪ್ರೇಟ್ ಆಗ್ಬಿಡಿದಾರೆ ಅದ್ರಿಂದ ಏನಾಗುತ್ತೆ ಇವ್ನಿಗೆ ಮನೆಯಲ್ಲಿ ಕುತ್ಕೊಂಡು ಏನ್ ಓದೋಕ್ಕಾಗಲ್ಲ ಬರೆಯೋಕ್ಕಾಗಲ್ಲ ಸೊ ಮನೇಲಿ ದುಡಿಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಾಗ ಅವ್ನ ಆಚೆ ಹೋಗಿ ದುಡಿತಾರೆ ಸೊ ಇದು ಏನಾಗ್ತಿದೆ ಇದು ಒಂದ್ ರೀತಿಯಾದ ಸೋಷಿಯಲ್ ಪ್ರಾಬ್ಲಮ್ ಅಲ್ವಾ ಇದರಿಂದ ಏನಾಗುತ್ತೆ ಒಂದು ಸೊ ಚೈಲ್ಡ್ ಲೇಬರ್ ಗೆ ಇಂಡಲ್ಜ್ ಆಗ್ತಾ ಇದ್ದಾನೆ ಚೈಲ್ಡ್ ಲೇಬರ್ ಅಂದ್ರೆ ಏನು ನಾ ಹೇಳಿದ್ನಲ್ಲ ಬಾಲ ಕಾರ್ಮಿಕ ಆಯ್ತಾ ಸೊ ಅವನು ಚಿಕ್ಕ ವಯಸ್ಸಲ್ಲೇನೆ ಓದದ್ ಬಿಟ್ಟು ಬರೆಯೋದ್ ಬಿಟ್ಟು ಅವನ ಮೇಲೆ ಅವನು ಅವನ ಒಂದು ಚೈಲ್ಡ್ಹುಡ್ ನ ಅವನು ಲಿವ್ ಮಾಡೋ ಬಿಟ್ಟು ಹೋಗಿ ಕೆಲಸ ಮಾಡ್ತಾ ಇದ್ದಾನೆ ಅಂಡ್ ಇಲ್ಲಿ ಒಂದು ಇಮೇಜ್ ನ ನೀವು ನೋಡ್ಬೋದು ಇಲ್ಲಿ ಒಬ್ಳು ಹೆಂಗಸು ಅವಳ ಮಗುನ ಬಿಟ್ಟಿ ಹೋಗ್ತಾ ಇದೇ ಆಯ್ತಾ ಹುಟ್ಟಿದ ತಕ್ಷಣ ಅವಳು ಅದನ್ನ ಬಿಟ್ಟಿ ಹೋಗ್ತಾ ಇದಕ್ಕೆ ಸುಮಾರು ರೀತಿಯಾದ ಒಂದು ಇರ್ಬೋದು ಅಂಡ್ ನಾವ್ ಇದನ್ನ ಹೆಂಗ್ ಹೆಣ್ಮಕ್ಳು ಎಸ್ಪೆಷಲಿ ಗರ್ಲ್ ಚೈಲ್ಡ್ ಅಲ್ಲಿ ಇದನ್ನ ಸುಮಾರ್ ನೋಡಿದಿವಿ ಅಂದ್ರೆ ಮಕ್ಕಳು ಒಂದ್ ಹೆಣ್ಮಗು ಹುಟ್ಟಿದ ತಕ್ಷಣ ಅದನ್ನ ಅಬ್ಯಾಂಡನ್ ಮಾಡ್ಬಿಡ್ತಾರೆ ಅದನ್ನ ಬಿಟ್ಟು ಹೋಗ್ತಾರೆ ಆಯ್ತಾ ಮಕ್ಳೆ ಸೊ ಯಾಕೆ ಬಿಟ್ಟು ಹೋಗ್ತಾರೆ ಬಿಕಾಸ್ ಅವಳನ್ನ ಬೆಳ್ಸೋದಿಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂಡ್ ಅವಳು ದೊಡ್ಡೋಳ ಆದ್ಮೇಲೆ ಬೇರೆ ಮನೆಗೆ ಹೋಗಿ ಮದ್ವೆ ಆಗಿ ಆ ಮನೆಗೆ ಹೆಲ್ಪ್ ಮಾಡ್ತಾಳೆ ಹೊತ್ತು ನಮಗೆ ಹೆಲ್ಪ್ ಮಾಡಲ್ಲ ಅಂತ ಒಂದು ಮೈಂಡ್ ಸೆಟ್ ಕೂಡ ಜನಗಳ ಮನಸ್ಸಿನಲ್ಲಿ ಅಂಡ್ ಇವಳ ಮದ್ವೆ ಟೈಮಲ್ಲಿ ಇವರೇ ಡೌರಿ ಕೂಡ ಕೊಡ್ಬೇಕಾಗತ್ತೆ ಎಲ್ಲಿಂದ ಅಷ್ಟು ದುಡ್ಡು ತರಬೇಕಪ್ಪ ಅಂತ ಒಂದು ಮೈಂಡ್ ಸೆಟ್ ಇದೆ ಸೊ ಇದೆಲ್ಲ ಏನಾಗಿದೆ ನಮ್ಮ ಸೊಸೈಟಿ ಸಖತ್ ಕಾಂಪ್ಲೆಕ್ಸ್ ಆಗಿದೆ ಮಕ್ಕಳೇ ಈ ಕಾಂಪ್ಲೆಕ್ಸಿಟಿ ಹೋಗಿ ಹೋಗಿ ನಮ್ಮ ಮಕ್ಕಳಿನ ಮೇಲೆ ಅले ಮತ್ತೆ ನಮ್ಮ ಹೆಂಗಸರ ಮೇಲೆ ಸುಮಾರು ರೀತಿಯಾದ ಎಕ್ಸ್‌ಪ್ಲಾಯಟೇಷನ್ ಅಂದ್ರೆ ಅವ್ರಿಗೆ ಒಂದು ರೀತಿಯಾದ ನೋ ಕೊಡುವಂತಹ ಒಂದು ಸಿಚುಯೇಷನ್ ಗೆ ನಾವು ತಗೊಂಡು ಬಂದಿದೀವಿ ಸೊ ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಂಡ್ ಯಾವಾಗ್ಲೂ ಈ ತರ ಚಾಲೆಂजेस ಅಗೈನ್ಸ್ಟ್ ನಾವು ಫೈಟ್ ಮಾಡ್ಬೇಕು ಅಂಡ್ ಅದೇ ರೀತಿಯಾದ ಭಾಗವಾಗಿ ನಾವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಾರದು ದಿಸ್ ಕನ್ಫ್ಲಿಕ್ಟ್ಸ್ ಗೆಟ್ ಎಕ್ಸ್‌ಪ್ರೆಸ್ಡ್ ಆಸ್ ಸೋಶಿಯಲ್ ಎಕ್ಸ್‌ಪ್ಲಾಯಟೇಷನ್ ಅಂಡ್ ಪ್ರಾಬ್ಲಮ್ ಆಫ್ ದಟ್ ಟೈಮ್ ನಾ ಹೇಳ್ದಂಗೆ ಈ ಒಂದು ಕಾನ್ಫ್ಲಿಕ್ಟ್ ಗಳೇನಿದೆ ಮಕ್ಕಳೆ ಒಂದು ನಾನು ಎಕ್ಸಾಂಪಲ್ಸ್ ಕೊಟ್ಟನಲ್ಲ ಇಲ್ಲಿ ಅಪ್ಪ ಅಮ್ಮ ಸಪ್ರೇಟ್ ಆಗಿಬಿಟ್ಟಿದ್ದಾರೆ ಅಥವಾ ಇಲ್ಲಿ ಒಂದು ರೀತಿಯಾದ ಪ್ರೆಷರ್ ಬಿದ್ದಿದೆ ಮೇಲೆ ಯಾಕೆ ಒಂದ್ ಹೆಣ್ಮಗುನ ಬೆಳೆಸ್ತೆ ಅಂತ ಈ ಪರ್ಟಿಕ್ಯುಲರ್ ಕಾನ್ಫ್ಲಿಕ್ಟ್ ಏನಿದೆ ಮಕ್ಕಳೇ ಅದು ಒಂದು ಎಕ್ಸ್ಪ್ಲಾಯಿಟೇಷನ್ ಸೋಷಿಯಲ್ ಎಕ್ಸ್ಪ್ಲಾಯಿಟೇಷನ್ ಇದೆ ಏನ್ ನೋಡ್ತಿದ್ದೀರಾ ನೀವು ಒಂದು ಚೈಲ್ಡ್ ಲೇಬರ್ ಆಗಿರ್ಲಿ ಅಥವಾ ಇಲ್ಲಿ ಮಗುನ ಬಿಟ್ಟು ಹೋಗೋದಾಗಿರ್ಲಿ ಇದೆಲ್ಲ ಒಂದು ರೀತಿಯಾದ ಎಕ್ಸ್ಪ್ಲಾಯಿಟೇಷನ್ ಮಕ್ಳೆ ಆಂಡ್ ಪ್ರಾಬ್ಲಮ್ ಆಗಿದೆ ಆ್ಯಂಡ್ ಇದು ಆಫ್ ದಟ್ ಟೈಮ್ ಅಂತ ನಾನು ಯಾಕೆ ಹೇಳಿದ್ದೀನಿ ಎಲ್ಲ ಒಂದು ಒಂದು ಜನರೇಷನ್ಗೂ ಡಿಫ್ರೆಂಟ್ ಚಾಲೆಂಜಸ್ ಇದೆ ನಾ ಹೇಳ್ದಂಗೆ ಸೈಬರ್ ಕ್ರೈಮ್ ಅನ್ನೋದೇನಿತ್ತು ಅದು ಮೂವತ್ತು ವರ್ಷದ ಮುಂಚೆ ಇರಲಿಲ್ಲ ಇವಾಗ ಡೆವಲಪ್ಮೆಂಟ್ ಆಗಿರ್ಲಿ ಆ ಒಂದು ಕಂಪ್ಯೂಟರ್ಸ್ ಬಂದ ಮೇಲೆ ಆಗಿರ್ಲಿ ಅದರಿಂದ ಬಂದಿರುವಂತಹ ಒಂದು ಸೋಷಿಯಲ್ ಪ್ರಾಬ್ಲಮ್ ಕೂಡ ಅರ್ಥ ಆಯ್ತಾ ನಾವು ಸುಮಾರು ರೀತಿ ನ ಹ್ಯಾಕ್ ಮಾಡ್ಬಿಡ್ತಾರೆ ಅಥವಾ ನಮ್ಮ ಕಂಪ್ಯೂಟರ್ನ ಕಂಟ್ರೋಲ್ ತಗೊಂಡು ಇಂದಿಷ್ಟು ಪೇಮೆಂಟ್ಸ್ ಆಗ್ಬಿಡುತ್ತೆ ಇಷ್ಟು ದುಡ್ಡು ನನ್ನ ಬ್ಯಾಂಕಿಂದ ಹೊರಟೋಯ್ತು ನೆಟ್ ಬ್ಯಾಂಕಿಂಗ್ ಮಾಡುವಾಗ ಇದೆಲ್ಲ ಕೇಳಿದೀವಲ್ಲ ಮಕ್ಳೇ ಅದೆಲ್ಲ ಇತ್ತೀಚೆಗೆ ಬಂದಿರುವಂತಹ ಒಂದು ಸೋಷಿಯಲ್ ಪ್ರಾಬ್ಲಮ್ ಆಫ್ಟರ್ ದ ಡೆವಲಪ್ಮೆಂಟ್ ದೇರ್ ಆರ್ ಸಮ್ ಸೋಷಿಯಲ್ ಪ್ರಾಬ್ಲಮ್ಸ್ ವಿಚ್ ಆರ್ ದ ಪ್ರಾಡಕ್ಟ್ ಆಫ್ ಮಾಡರ್ನಿಟಿ ಸ್ವಲ್ಪ ಸೋಷಲ್ ಪ್ರಾಬ್ಲಮ್ಸ್ ಇದೆ ನಾ ಹೇಳ್ದಂಗೆ ಇವಾಗ ಮಾಡರ್ನೈಸೇಷನ್ ಆದ್ಮೇಲೆ ಅಥವಾ ನಾವು ಒಂದು ಬೆಳವಣಿಗೆನ ನೋಡಿದ ಮೇಲೆ ಬಂದಿರುವಂತಹ ಒಂದಿಷ್ಟು ಸೋಷಲ್ ಪ್ರಾಬ್ಲಮ್ಸ್ಗಳು ಕೂಡ ಇದೆ ಯು ವಿಲ್ ಗೆಟ್ ಟು ನೋ ಅಬೌಟ್ ಸಮ್ ಆಫ್ ದೆಮ್ ಹಿಯರ್ ಎಲ್ಲ ಪ್ರಾಬ್ಲಮ್ಸ್ ನಾವು ಇವತ್ತು ಡಿಸ್ಕಸ್ ಮಾಡಲ್ಲ ಮಕ್ಳೆ ಸ್ವಲ್ಪ ಪ್ರಾಬ್ಲಮ್ಸ್ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ ದ ಸೊಸೈಟೀಸ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ಆರ್ ಅಫ್ಲಿಕ್ಟೆಡ್ ವಿತ್ ಮೆನಿ ಪ್ರಾಬ್ಲಮ್ಸ್ ಸೊ ನಮ್ಮ ಸೊಸೈಟಿ ನಮ್ಮ ಸಮಾಜ ಇವಾಗಿನ್ನ ಬೆಳವಣಿಗೆನ ನೋಡ್ತಾ ಇದೆ ಆಯ್ತಾ ಅದು ಡೆವಲಪ್ಡ್ ಕಂಟ್ರಿ ಅಲ್ಲ ಅದು ಫುಲ್ಲು ಡೆವಲಪ್ ಆಗಿಲ್ಲ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದೆ ಸೊ ಈ ರೀತಿಯಾದ ಸಮಾಜಗಳು ಸುಮಾರು ಪ್ರಾಬ್ಲಮ್ಸ್ನ ನ ಅಥವಾ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ ಅಂಡ್ ಒಂದಿಷ್ಟು ಚಾಲೆಂಜಸ್ ಯಾವುದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಎಕ್ಸೆಸ್ ಪಾಪ್ಯುಲೇಷನ್ ಸೊ ನಾವಿದು ಬೇರೆ ಲೆಸನ್ಸ್ ಅಲ್ಲಿ ಕೂಡ ನೋಡಿದಿವಿ ನಮ್ಮ ದೇಶದಲ್ಲಿ ಸುಮಾರು ಜನಗಳು ಇದ್ದಾರೆ ಅಂಡ್ ಆ ಜನಗಳು ಸ್ವಲ್ಪ ತರ ಇಲ್ಲ ತುಂಬಾ ಜಾಸ್ತಿ ಪಾಪ್ಯುಲೇಷನ್ ಇದೆ ನಮ್ಮ ಒಂದು ಸಮಾಜದಲ್ಲಿ ಕರೆಕ್ಟ್ ಅಲ್ಲ ಇದು ಓವರ್ ಪಾಪ್ಯುಲೇಷನ್ ಅಂತ ಕೂಡ ಒಂದು ಲಾಸ್ಟ್ ಚಾಲೆಂಜಸ್ ಆಫ್ ಇಂಡಿಯಾ ಒಂದು ಲೆಸನ್ ಅಲ್ಲಿ ಕಲ್ತಿದ್ವಿ ಮಕ್ಕಳೇ ಸೊ ಓವರ್ ಪಾಪ್ಯುಲೇಷನ್ ಇಂದ ಏನಾಗುತ್ತೆ ಸುಮಾರು ಜನಗಳಿಗೆ ಓದಕ್ ಸಿಗಲ್ಲ ಕೆಲ್ಸಗಳು ಸಿಗಲ್ಲ ಇರಕ್ ಜಾಗ ಇಲ್ಲ ಸೊ ಸುಮಾರು ರೀತಿಯಾದ ಪ್ರಾಬ್ಲಮ್ಸ್ನ ಕೂಡ ಕ್ರಿಯೇಟ್ ಮಾಡುತ್ತೆ ನಮ್ಮ ಎಕ್ಸೆಸಿವ್ ಪಾಪ್ಯುಲೇಷನ್ ಆಮೇಲೆ ಪಾವರ್ಟಿ ಮಕ್ಳೆ ಪಾವರ್ಟಿ ಅಂದ್ರೆ ಏನು ಬಡತನ ಅರ್ಥ ಆಯ್ತಾ ಬಡತನ ಯಾವಾಗ ಆಗುತ್ತೆ ಒಬ್ಬ ಮನುಷ್ಯನಿಗೆ ಅವನಿಗೋಸ್ಕರನೇ ಒಂದು ಶೆಲ್ಟರ್ ಅಥವಾ ಶೆಲ್ಟರ್ ಅಂದ್ರೆ ಇರಕ್ಕೋಸ್ಕರ ಒಂದು ಮನೆ ಊಟ ಮತ್ತೆ ಕುಡಿಯೋದಕ್ಕೆ ನೀರು ನೀರು ಸಿಗುತ್ತೆ ಬಟ್ ಒಂದು ರೀತಿಯಾದ ಒಳ್ಳೆ ಲೈಫ್ ಸ್ಟೈಲ್ ನ ಅವ್ನು ಕೊಟ್ಕೊಳಕ್ ಆಗಲ್ಲ ಬೇಸಿಕ್ ಮಿನಿಮಮ್ ಆಗಿ ಅವ್ನ್ ಬದುಕಕ್ಕೆ ಏನ್ ಬೇಕು ಅದು ಅವನ್ ಕೊಟ್ಕೊಳಕ್ ಆಗಲ್ಲ ಅಂದಾಗ ಅದು ಪಾವರ್ಟಿ ಗೆ ಲೀಡ್ ಆಗತ್ತೆ ಮುಂದೆ ಡಿಸ್ಟರ್ಬ್ ಯೂತ್ ಈ ಡಿಸ್ಟರ್ಬ್ ಯೂತ್ ಅನ್ನೋದು ಏನಿದೆ ಮಕ್ಕಳೇ ಅದು ಮುಂಚೆ ನೀವು ನಿಮ್ಮ ಅಪ್ಪ ಅಮ್ಮನಾದ್ರೂ ಕೇಳಿ ಅಥವಾ ನಿಮ್ಮ ಅಜ್ಜಿ ತಾತನ್ ಕೇಳಿದ್ರೆ ಅವೆಲ್ಲ ಡಿಸ್ಟರ್ಬ್ ಯೂತ್ ಚಿಕ್ಕ ಮಕ್ಳಿಗೆ ಡಿಸ್ಟರ್ಬ್ ಆಗುತ್ತಾ ಅವ್ರ ಮೆಂಟಲಿ ಡಿಸ್ಟರ್ಬ್ ಆಗ್ತಾರ ಅಂತ ನಗ್ತಾರೆ ಈ ಪ್ರಾಬ್ಲಮ್ ಇವಾಗ ಬರ್ತಿದೆ ಯಾಕೆ ಹೇಳಿ ಮಕ್ಕಳೇ ಒಂದು ರೀತಿಯಾದ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಕರೆಕ್ಟಾ ನಾವ್ ಆ ಎಜುಕೇಶನ್ ಅವ್ರಿಗೆ ನೀಡಿದರೆ ಅವರು ಒಂದಿಷ್ಟು ಕೆಲ್ಸ ಮಾಡಕ್ಕೆ ಬಂದ ವಯಸ್ಸಿಗೆ ಬಂದಾಗ ಏನಾಗುತ್ತೆ ಮಕ್ಳೆ ಅವ್ರಿಗೆ ಹತ್ರ ಸ್ಕಿಲ್ಸ್ ಇರಲ್ಲ ಅವ್ರಿಗೆ ಏನ್ ಆ ಕೆಲ್ಸಕ್ ಬೇಕಿರುತ್ತೋ ಒಂದು ರೀತಿಯಾದ ಸ್ಕಿಲ್ ಸೆಟ್ಸ್ ಇರಲ್ಲ ಅವಾಗ ಅವ್ರಿಗೆ ಕೆಲ್ಸ ಕೂಡ ಸಿಗಲ್ಲ ಆವಾಗ ಏನಾಗುತ್ತೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅವರು ಡಿಸ್ಟರ್ಬ್ ಆಗ್ಬಿಡ್ತಾರೆ ಅವ್ರ ಮೇಲೆ ಸೊಸೈಟಿ ಪ್ರೆಷರ್ ಕೂಡ ಇದೆ ನಮ್ಮ ಸಮಾಜದ ಒಂದು ಒಂದು ಪ್ರೆಷರ್ ಇದೆ ಅವ್ರ ಮೇಲೆ ಏನಂತ ಪ್ರೆಷರ್ ಅದು ಅವ್ರು ಗ್ರೋ ಆಗ್ಬೇಕು ಅವ್ರು ಬೇರೆ ತರ ಕೆಲಸ ಮಾಡ್ಬೇಕು ಕಾಂಟ್ರಿಬ್ಯೂಟ್ ಮಾಡಬೇಕು ಮನೇಲಿ ದುಡ್ಡು ತಗೊಂಡ್ಬರ್ಬೇಕು ಅಂತ ಎಲ್ಲ ಅವ್ರ ಮೇಲೆ ಪ್ರೆಷರ್ ಇದೆ ಬಟ್ ಆವಾಗ ಅವ್ರಗ ಒಂದು ಒಂದು ಎಜುಕೇಶನ್ ಸಿಗದೆ ಅವ್ರಿಗೊಂದು ಆ ಒಂದು ಒಂದು ಗುರಿ ಇಲ್ದರೆ ಅವಾಗ ಏನಾಗುತ್ತೆ ಅದು ಡಿಸ್ಟರ್ಬ್ಗೆ ಕನ್ವರ್ಟ್ ಆಗತ್ತೆ ಬೆಗರಿ ಅಂದ್ರೆ ಏನು ಮಕ್ಕಳೇ ಬೆಗರಿ ಅಂದ್ರೆ ಭಿಕ್ಷೆ ಬಿಡೋದು ಪ್ರಾಬ್ಲಮ್ ಆಫ್ ಚೈಲ್ಡ್ ಲೇಬರ್ ನಾ ಮಕ್ಕಳ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಹೋಗಿ ಕೆಲಸ ಮಾಡೋದು ಅದು ಒಂದು ಪ್ರಾಬ್ಲಮ್ ಕೂಡ ಅಂಡ್ ಎಕ್ಸ್ಪ್ಲಾರ್ಟೇಷನ್ ಆಫ್ ವಿಮೆನ್ ಅಂಡ್ ನಾವು ಇದನ್ನ ಸ್ಟೇಟಸ್ ಆಫ್ ವಿಮೆನ್ ಅಥವಾ ಬೇರೆ ಲೆಸನ್ಸ್ ಕೂಡ ಸ್ವಲ್ಪ ಸ್ವಲ್ಪ ನೋಡಿದ್ದೀವಿ ಸೊ ನಾವು ಸುಮಾರ್ ಸತಿ ನೋಡಿದೀವಿ ನಮ್ಮ ಹೆಂಗಸರಿಗೆ ಈಕ್ವಲ್ ರೈಟ್ ಸಿಗಲ್ಲ ನಾವು ಸುಮಾರ್ ಸಿಚುಯೇಷನ್ಸ್ ಅಲ್ಲಿ ನೋಡಿರ್ತೀವಿ ಯಾವಾಗ್ಲೂ ಮೇಲೆ ಇಳಿಸಿ ಹೆಂಗಸರನ್ನ ತುಳಿಯೋದಕ್ಕೆ ಟ್ರೈ ಮಾಡೋದು ಸುಮಾರ್ ಕಡೆ ಆಗುತ್ತೆ ಅಂಡ್ ಅವ್ರಿಗೆ ಒಂದು ಬೇಸಿಕ್ ರೈಟ್ ಏನಿದೆ ಅವ್ರದ್ದು ಆ ಅದು ಅವ್ರಿಗೆ ಸಿಗಲ್ಲ ಆ ಈಕ್ವಲ್ ಟ್ರೀಟ್ಮೆಂಟ್ ನಡೆಯಲ್ಲ ಬಿಟ್ವೀನ್ ಒಂದು ಗಂಡಸು ಮತ್ತೆ ಹೆಂಗಸರ ಮಧ್ಯೆ ಸೊ ಇದಷ್ಟು ಸ್ವಲ್ಪ ಪ್ರಾಬ್ಲಮ್ಸ್ ಮಕ್ಕಳೇ ಇದರ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ನೀವೊಂದು ನೋಡಿರ್ಬೋದು ನಾನು ಇದು ಎಕ್ಸ್ಪ್ಲೇನ್ ಮಾಡುವಾಗ ನೀವ್ ಅಂದ್ಕೊಂತಿರ್ತೀರಾ ಮ್ಯಾಮ್ ಇದು ಪಾಪುಲೇಷನ್ ಜಾಸ್ತಿ ಆಗ್ತಾ ಅನ್ಎಂಪ್ಲಾಯ್ಮೆಂಟ್ ಆಗ್ಬೋದಲ್ವಾ ಪಾಪ್ಯುಲೇಷನ್ ಆದ್ರೆ ಪಾವರ್ಟಿಲಿ ಇದ್ರೆ ಅನ್ಎಂಪ್ಲಾಯ್ಮೆಂಟ್ ಪಾವರ್ಟಿ ಲೀಡ್ ಆಗ್ಬೋದಲ್ಲ ಹೌದು ಮಕ್ಳೇನ ಹೇಳ್ದಂಗೆ ನಮ್ಮ ಸೊಸೈಟಿ ನಮ್ಮ ಸಮಾಜ ಏನಿದೆ ಅದು ಸಖತ್ ಕಾಂಪ್ಲೆಕ್ಸ್ ಆಗಿದೆ ಆಯ್ತಾ ಆ ಕಾಂಪ್ಲೆಕ್ಸಿಟಿ ಇಂದಾನೆ ಏನಾಗುತ್ತೆ ಒಂದ್ ಒಂದ್ ಪ್ರಾಬ್ಲಮು ಇನ್ನೊಂದಕ್ಕೆ ಲೀಡ್ ಆಗ್ತದೆ ಅರ್ಥ ಆಯ್ತಾ ವೆಬ್ ತರ ಅನ್ಬೋದು ನಾವು ಒಂದಕ್ಕೆ ಒಂದಕ್ಕೆ ಡಿಫ್ರೆಂಟ್ ಆಗಿಲ್ಲ ಎಲ್ಲ ಒಂದಕ್ ಒಂದು ರಿಲೇಟ್ ಆಗಿದೆ ಸೊ ಅನ್ಎಂಪ್ಲಾಯ್ಮೆಂಟ್ ಯಾವಾಗ ಆಗತ್ತೆ ಮಕ್ಳೆ ಅನ್ಎಂಪ್ಲಾಯ್ಮೆಂಟ್ ಯಾವಾಗ ಆಗತ್ತೆ ಅಂದ್ರೆ ಅವ್ರು ಓದಿರಲ್ಲ ಬರ್ದಿರಲ್ಲ ಆ ಪರ್ಟಿಕ್ಯುಲರ್ ಕೆಲ್ಸಕ್ಕೆ ಬೇಕಿರುವಂತಹ ಅವ್ರ ಹತ್ರ ಒಂದು ಸ್ಕಿಲ್ ಸೆಟ್ಸ್ ಇರಲ್ಲ ಅಥವಾ ಅವ್ರಿಗೆ ಆ ಒಂದು ರೀತಿಯಾದ ಎಕ್ಸ್ಪೋಜರ್ ಸಿಕ್ಕಿರಲ್ಲ ಅರ್ಥ ಆಯ್ತಾ ಇವಾಗ ಮನೇಲಿ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಕೊಳ್ಳಿ ಚಿಕ್ಕ ಮಕ್ಕಳಲ್ಲೇ ಹೋಗಿ ಹೋಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ ಆಯ್ತಾ ಸೊ ಆ ಚಿಕ್ಕ ಮಕ್ ಇದ್ದಾಗ ಮಾಡ್ತಿರುವಂತಹ ಕೆಲಸದಲ್ಲಿ ಅಷ್ಟು ಸ್ಕಿಲ್ ಇರಲ್ಲ ಸೊ ದೊಡ್ಡೋರಾದ್ಮೇಲೆ ಅವ್ರಿಗೆ ಬೇರೆ ರೀತಿಯಾದ ಕೆಲಸಾನೂ ಸಿಗಲ್ಲ ಅಂಡ್ ಅದಲ್ಲೂ ಕೂಡ ಅವ್ರನ್ನಷ್ಟು ಚೆನ್ನಾಗಿ ನೋಡಲ್ಲ ಸೊ ಇದಿಂದ ಎಲ್ಲ ಈ ಪ್ರಾಬ್ಲಮ್ಗಳು ಹುಡ್ತಾ ಇರತ್ತೆ ಜೀವನಾಯಲ್ ಡೆಲಿಕ್ವೆನ್ಸಿ ಅಂದ್ರೆ ಏನು ಮಕ್ಕಳೆ ಸೊ ಮಕ್ಕಳೆ ಇವಾಗ ಜಿವಿನೈಲ್ ಡೆಲಿಂಕ್ವೆನ್ಸಿ ಅಂದ್ರೆ ಬಾಲ ಅಪರಾಧಿಗಳು ಅರ್ಥ ಆಯ್ತಾ ಸೊ ನಾವು ಬಾಲ್ಯದಲ್ಲೇ ಅಪರಾಧಗಳು ಮಾಡ್ತಾರಲ್ಲ ಅವರಿಗೆ ಜಿವಿನೈಲ್ ಡಿಲಿಂಕ್ವೆನ್ಸಿ ಅಂತ ಹೇಳ್ತೀವಿ ಯಾಕೆ ಮಾಡ್ತಾರೆ ಚಿಕ್ಕ ಮಕ್ಕಳು ಎಷ್ಟು ಮಧುರವಾದ ಒಂದು ಒಂದು ಸುಂದರವಾದ ಮನ್ಸಿರುತ್ತಲ್ವ ಅವ್ರಿಗೆ ಆ ಮನಸ್ಸನ್ನ ಏನಾಗುತ್ತೆ ಈ ಕಾಂಪ್ಲೆಕ್ಸಿಟೀಸ್ ನಮ್ಮ ಸೊಸೈಟಿಲಿ ನಡೆಯುವಂತಹ ಡಿಫ್ರೆಂಟ್ ಸಿಚುವೇಶನ್ಸಲ್ಲಿ ಅವರು ಇರ್ತಾರಲ್ಲ ಅಂದರೆ ಮನೇಲಿ ಜಗಳಗಳಾಗತ್ತೆ ಹೋಗಿ ಅವ್ರ ಕೆಲಸ ಮಾಡಬೇಕು ಅವ್ರ ಮೇಲೆ ಒಂದು ರೀತಿಯಾದ ಎಕ್ಸ್ಪ್ಲೋಟೇಷನ್ ಆಗುತ್ತೆ ಆ್ಯಂಡ್ ಅವ್ರಿಗೆ ಬೇಕಿರುವಂತಹ ಅವ್ರಿಗೆ ಎಜುಕೇಶನ್ ನೀಡಲ್ಲ ಸೊ ಇದೆಲ್ಲ ಆದಾಗ ಮಕ್ಕಳು ಒಂದಿಷ್ಟು ಕಾರ್ಯಗಳ್ ಮಾಡಿ ಆದ್ರೂ ಕ್ರೈಮ್ ಅಂತ ಇದ್ರೆ ಅವರನ್ನ ಜೀವನ ಡೆಲಿಂಕ್ವೆನ್ಸಿ ಅಂತ ಹೇಳ್ತಾರೆ ಇದು ಹದಿನೆಂಟು ವರ್ಷಕ್ಕಿಂತ ಚಿಕ್ಕ ಮಕ್ಕಳುಗಳಗೆ ನಾವು ಈ ಕ್ಯಾಟಗರಿಲ್ ಹಾಕ್ತಿವಿ ಇಲ್ಲಿ ಹದಿನಾರ ಅಂತ ಯಾಕೆ ಬರ್ದಿರೋನು ಈ ಪರ್ಟಿಕ್ಯುಲರ್ ಒಬ್ಬ ಹುಡುಗ ಜನಾಯ್ ಡೆಲಿಂಕ್ವೆನ್ಸಿ ಅಂತ ಕೆಳಗೆ ಬರ್ತಾನೆ ಸೊ ಇವನ್ಗೆ ಹದಿನಾರು ವರ್ಷ ಅಂತ ಕೂಡ ನಾವು ಅನ್ಬೋದು ಸೊ ಅದ್ರ ಬಿಟ್ಟರೆ ಸಾಕಷ್ಟು ಕ್ರೈಮ್ಸ್ಗಳು ನಡೆಯುತ್ತೆ ಆಯ್ತಾ ಸೊ ಅಪರಾಧಗಳು ನಡೆಯುತ್ತೆ ನಮ್ಗೆ ಅಪರಾಧಗಳು ಅಂದ್ರೆ ಗೊತ್ತಲ್ಲ ನಮಗೆ ಆಕಷ್ಟು ಆ ಕಡೆ ಈ ಕಡೆ ಪೇಪರ್ ಓದೋವಾಗ ನ್ಯೂಸ್ ನೋಡೋವಾಗ ಗೊತ್ತಾಗತ್ತೆ ಸುಮಾರು ರೀತಿಯಾದ ಅಪರಾಧಗಳಾಗತ್ತೆ ನಮ್ಮ ಹೆಂಗಸರ ಮೇಲೆ ನಮ್ಮ ಗಂಡಸರ ಮೇಲೆ ಸುಮಾರು ರೀತಿಯಾದ ಅಪರಾಧಗಳು ಆ್ಯಂಡ್ ಈ ಕ್ರೈಮ್ಗಳೇನಾಗ್ತಿದೆ ಮಕ್ಕಳೇ ನಮ್ಮ ಏಜ್ ಮತ್ತೆ ಟೈಮ್ ಜೊತೆ ಚೇಂಜ್ ಕೂಡ ಆಗ್ತಾ ಇದೆ ಸೊ ಇದು ಕೂಡ ಒಂದು ಸೋಷಿಯಲ್ ಪ್ರಾಬ್ಲಮ್ ಕರೆಕ್ಟ್ ಅಲ್ವಾ ಸೊ ಇದು ಕೂಡ ನಾವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ ಇದರ ಜೊತೆಗೆ ಕರಪ್ಷನ್ ಮಕ್ಕಳೇ ಸೊ ಕರಪ್ಷನ್ ಬಗ್ಗೆ ನಾವು ಒಂದು ಡೀಟೇಲ್ ಲೆಸನ್ ಕಲ್ತಿದೀವಿ ಅಥವಾ ಚಾಲೆಂಜಸ್ ಆಫ್ ಇಂಡಿಯಾ ನಾವು ನೋಡಿದ್ವಿ ಡೀಟೇಲ್ ಆಗಿ ಹೇಗೆ ಕರಪ್ಷನ್ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಎಕಾನಮಿಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಆಮೇಲೆ ಡೌರಿ ಹ್ಯಾರಸ್ಮೆಂಟ್ ಸೊ ಡೌರಿ ಹ್ಯಾರಸ್ಮೆಂಟ್ ಅಂದ್ರೆ ಏನು ನೀವೊಂದು ಹೆಣ್ಮಗು ನಾನು ನಮ್ಮ ಮದುವೆ ಮಾಡಿಸ್ಕೊಂಡು ಹೋಗ್ಬೇಕು ಅಂದರೆ ಆ ಮನೆಯವರು ಗಂಡನ ಮನೆಗೆ ಸಾಕಷ್ಟು ದುಡ್ಡು ಉಡುಗೊರೆಯನ್ನು ನೀಡ್ತಾರೆ ಮತ್ತೆ ಅವ್ರು ಕೇಳಿದನ್ನೆಲ್ಲ ಕೊಡ್ಬೇಕಾಗತ್ತೆ ಸೊ ಇದರಿಂದ ಏನಾಗ್ತದೆ ಸುಮಾರು ಜನಗಳು ಡೌರಿ ಕೊಡ್ಬೇಕಲ್ಲಪ್ಪ ಅಂತ ಹೆಣ್ಮಗು ಅಂತ ಗೊತ್ತಾಗಿದ ತಕ್ಷಣನೇ ಅದನ್ನ ಸಾಯಿಸ್ಬಿಡ್ತಾರೆ ಅಥವಾ ಹುಟ್ಟದ ಮೇಲೆ ಅದನ್ನ ಅಬ್ಯಾಂಡನ್ ಮಾಡ್ತಾರೆ ಆ ಪಿಚ್ಚರ್ ನಾಕ್ತಾ ಇದೆ ಅಲ್ವಾ ಸೊ ಡೌರಿ ಏನಿದೆ ಮಕ್ಕಳೇ ಅದು ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇದು ಒಂದಿಷ್ಟು ಸೋಷಿಯಲ್ ಪ್ರಾಬ್ಲಮ್ ನಮ್ಮ ಸಮಾಜ ಫೇಸ್ ಮಾಡ್ತಿರೋದು ಇದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನ ನಾವು Discuss Madana. Let us get to know about a few of such social problems. One social problem either tarane Kalyana and Kalyavagamakle. ದಯವಿಟ್ಟು ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಸುತ್ತಮುತ್ತ ಇದೆಲ್ಲ ನಡಿಯತ್ತಲ್ಲ ಮಕ್ಳೆ ಸೊ ಅದನ್ನ ನೋಡ್ಕೊಳ್ಳಿ ಅದ್ರ ಬಗ್ಗೆ ಯೋಚಿಸಿ ಅಂಡ್ ಅದರಿಂದ ಏನಾಗುತ್ತೆ ನಿಮ್ಗೆ ಟಾಪಿಕ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಯಾವಾಗ್ಲೂ ನೀವು ರಿಲೇಟ್ ಮಾಡ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಸಾಕಷ್ಟು ನ ಕೊಡ್ತೀನಿ ನಾ ಹೇಳಿದಂಗೆ ಆಕ್ಟ್ಸು ರೈಟ್ಸು ಅದೆಲ್ಲ ನಾ ಹೇಳ್ತೀನಲ್ಲ ಅದು ಇಂಪಾರ್ಟೆಂಟ್ ನಾನು ಈಸಿಯಾಗಿ ನಾಪ್ಕಾ ಇಟ್ಕೊಳಕ್ ಕೂಡ ನಿಮಗೆ ಆ ಒಂದು ನ ಕೊಡ್ತೇನೆ ನಡೀರಿ ಪ್ರಾಬ್ಲಮ್ ಆಫ್ ಚೈಲ್ಡ್ ನ ನೋಡೋಣ ಆಯ್ತಾ ಬಾಲ ಕಾರ್ಮಿಕರ ಒಂದು ಪ್ರಾಬ್ಲಮ್ ಏನಿದೆ ಅದನ್ನ ಫಸ್ಟ್ ನೋಡೋಣ ಮೊದಲನೇದಾಗಿ ಮಕ್ಕಳೇ ಇದು ಒಂದು ಸೋಷಿಯಲ್ ಈವಿಲ್ ಕರೆಕ್ಟಾ ಎಷ್ಟು ಎಷ್ಟು ನಮ್ಮ ದೇಶದಲ್ಲಿ ನಮ್ಮ ದೇಶ ಹೋಗಿ ಮುಂದೆ ಒಂದು ಡೆವಲಪ್ಮೆಂಟ್ ನೋಡಬೇಕು ಬೆಳವಣಿಗೆನ ನೋಡಬೇಕು ಅಂದರೆ ಮಕ್ಕಳೇ ನಮ್ಮ ಮಕ್ಕಳಿಗೆ ನಾವು ಒಂದು ರೀತಿಯಾದ ಶಿಕ್ಷಣವನ್ನು ನೀಡೋದು ತುಂಬಾ ತುಂಬಾ ಮುಖ್ಯ ಅದನ್ನ ಆಗ್ತಿಲ್ಲ ಯಾಕಾಗ್ತಿಲ್ಲ ಸುಮಾರು ಮಕ್ಕಳು ಓದೋದನ್ನ ಬಿಟ್ಟು ಶಾಲೆಗೆ ಹೋಗ ಹೋಗ ಹೋಗದೆರೆ ಹೋಗಿ ಏನ್ ಮಾಡ್ತಾ ಇದಾರೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ನಮ್ಮ ಸೋಷಿಯಲ್ ಈವಿಲ್ ಇವಾಗ ಈ ಮಕ್ಕಳು ದೊಡ್ಡೋರಾದ್ಮೇಲೆ ಏನಾಗುತ್ತೆ ಅವ್ರಿಗೆ ಸರಿ ಕೆಲ್ಸ ಸಿಗಲ್ಲ ಅಂಡ್ ಅದು ಡೈರೆಕ್ಟ್ಲಿ ನಮ್ಮ ಸೊಸೈಟಿ ಮೇಲೂ ಎಫೆಕ್ಟ್ ಬೀಳತ್ತೆ ಅದಕ್ಕೆ ಅದನ್ನ ನಾವು ಒಂದು ಸೋಷಿಯಲ್ ಈವಿಲ್ ಅಂತ ಹೇಳ್ಬೋದು ಇನ್ ಮೆನಿ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ಎಕ್ಸ್ಪಾಯಿಟೇಷನ್ ಅಂಡ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರೆನ್ ಇಸ್ ಅ ರಾಂಪೆಂಟ್ ಸೋಷಿಯಲ್ ಈವಿಲ್ ಮಕ್ಕಳಿಗೆ ತುಂಬಾ ರೀತಿಯಾದ ಎಕ್ಸ್ಪ್ಲಾಯಿಟೇಷನ್ ಅವ್ರ ಫೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಸಿಗಬೇಕಿರುವಂತಹ ಒಂದು ರೈಟ್ಸ್ ನಾನು ಹೇಳ್ತೀನಿ ಯಾವ ಯಾವ ರೈಟ್ ಮಕ್ಳಿಗೆ ಸಿಗ್ಬೇಕು ಅಂತ ಮುಂದೆ ಆ ರೈಟ್ಸ್ ಅವ್ರಿಗೆ ಸಿಗ್ತಿಲ್ಲ ಅದರ ಜೊತೆಗೆ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಕೆಲ್ಸ ಕೊಟ್ಬಿಡೋದು ನಾ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಯಾವುದೋ ಒಂದ್ ಮನೇಲಿ ಗಂಡ ಹೆಂಡತಿ ಮಗು ಇರ್ತಾರೆ ಆಯ್ತಾ ಇವಾಗ ಗಂಡ ಹೆಂಡತಿ ದಿನದಿಂದ ರಾತ್ರಿ ಕೆಲ್ಸ ಮಾಡ್ತಿರ್ತಾರೆ ಆಯ್ತಾ ಆಯ್ತಾ ಮಗುನ್ ನೋಡ್ಕೊಳಕ್ ಯಾರು ಇರಲ್ಲ ಸೊ ಅವ್ರು ಸಾಕಷ್ಟು ಹುಡುಕ್ತಾರೆ ಅಲ್ಲಿ ಇಲ್ಲಿ ಯಾರು ಬರ್ತಾರಪ್ಪ ಆ ಮಗುನ್ ನೋಡ್ಕೊಳಕ್ಕೆ ಅಂತ ಯಾರು ಸಿಗಲ್ಲ ಕೊನೆಗೆ ಒಬ್ಬೊಂದು ಹದ್ನಾಲ್ಕು ವರ್ಷದ ಒಂದು ಹುಡುಗಿ ಹೇಳ್ತಾಳೆ ನಾನ್ ಬಂದ್ ನಿನ್ ಮಗುನ್ ನೋಡ್ಕೊಂತೀನಿ ನನ್ ಮನೇಲಿ ಒಂದು ಮೂರ್ ಜನ ಮಕ್ಳನ್ನ ನಾನ್ ನೋಡ್ಕೊಂಡಿದೀನಿ ನನ್ ತಂಗಿಗಳು ಇವಾಗ ನಾನ್ ಬಂದ್ ನಿನ್ ಮಗುನ್ ನೋಡ್ಕೊಂತೀನಿ ಅಂದಾಗ ಅವ್ರು ಎಂಪ್ಲಾಯ್ ಮಾಡ್ಕೊಂತಾರೆ ಸರಿನಾ ಮಕ್ಳು ಇದು ಮಾಡೋದು ಇಲ್ಲ ಅಲ್ಲ ಅದು ಒಂದು ರೀತಿಯಾದ ಚೈಲ್ಡ್ ಲೇಬರ್ ಇಲ್ಲಿ ಅವಳ ಎಕ್ಸ್ಪ್ಲರ್ಟೇಶನ್ ಕೂಡ ಆಗ್ತಾ ಇದೆ ಅದರ ಜೊತೆಗೆ ಅವಳಿಗೆ ಒಂದು ರೀತಿಯಾದ ಎಂಪ್ಲಾಯ್ಮೆಂಟ್ ಕೂಡ ಕೊಟ್ಟು ಇದು ಸೋಷಿಯಲ್ ವಿವಿಲ್ ಆಗುತ್ತೆ ಬಿಕಾಸ್ ಅವಳು ಸ್ಕೂಲ್ಗೆ ಹೋಗೋದು ನಿಲ್ಸ್ಬಿಡ್ತಾಳೆ ಬಿಕಾಸ್ ಅವಳಿಗೆ ಇಲ್ಲಿ ದುಡ್ಡು ಸಿಗತ್ತಲ್ವಾ ಇಲ್ಲಿ ಬಂದ್ರೆ ಅವಳಿಗೆ ಹೆಲ್ಪ್ ಆಗುತ್ತೆ ಅಂತ ಸ್ಕೂಲ್ಗೆ ಹೋಗೋದು ನಿಲ್ಸಿ ಇವ್ರ ಮನೆಗೆ ಬರಕ್ ಸ್ಟಾರ್ಟ್ ಮಾಡ್ತಾಳೆ ಇಟ್ ಈಸ್ ಅಸ್ಯೂಮಿಂಗ್ ಗ್ರೇಟ್ ಪ್ರೊಪೋರ್ಷನ್ ಇಯರ್ ಬೈ ಇಯರ್ ಅಂದ್ರೆ ಸುಮಾರು ಈ ಚೈಲ್ಡ್ ಲೇಬರ್ ಅನ್ನೋದೇನಿದೆ ಅದು ಕಡಿಮೆ ಆಗ್ತಿಲ್ಲ ಜಾಸ್ತಿ ಆಗ್ತಾ ಹೋಗ್ತಿದೆ ಚಿಲ್ಡ್ರನ್ ಬಿಲೋ ಫೋರ್ಟೀನ್ ಇಯರ್ಸ್ ಆರ್ ಬಿಂಗ್ ಎಂಪ್ಲಾಯ್ಡ್ ಇನ್ ವೇರಿಯಸ್ ಫೀಲ್ಡ್ಸ್ ಹದಿನಾಲ್ಕು ವರ್ಷದ ಕೆಳಗೆ ಇರುವ ಮಕ್ಕಳಿಗೂ ಸುಮಾರು ರೀತಿಯಾದ ಫೀಲ್ಡ್ಸ್ ಅಂದ್ರೆ ನಾವು ಬರೀದು ಅಗ್ರಿಕಲ್ಚರ್ ಅಲ್ಲಿ ನೋಡಲ್ಲ ಬರೀ ಫ್ಯಾಕ್ಟ್ರೀಸ್ ಅಲ್ಲಿ ನೋಡಲ್ಲ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಇವ್ರನ್ನ ಎಂಪ್ಲಾಯ್ ಮಾಡ್ತಾರೆ ಮೆಜಾರಿಟಿ ಆಫ್ ಚೈಲ್ಡ್ ಲೇಬರರ್ಸ್ ವರ್ಕ್ ಇನ್ ಸೊ ಇವಾಗ ನಾ ಹೇಳಿದ್ನಲ್ಲ ಸುಮಾರ್ ಫೀಲ್ಡ್ಸ್ ಇದೆ ಅಂತ ಯಾ ಯಾವ ಫೀಲ್ಡ್ ಅಲ್ಲಿ ಇದ್ದಾರೆ ಮೆಜಾರಿಟಿ ಆಫ್ ದೆಮ್ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಜಾಸ್ತಿ ಮಕ್ಕಳು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂತ ನೋಡೋಣ ರೂರಲ್ ಏರಿಯಾಸ್ ನಮ್ಮ ಒಂದು ವಿಲೇಜಸ್ ಅಲ್ಲಿ ಕೆಲಸ ಮಾಡ್ತಾರೆ ವಿಲೇಜಸ್ ಅಂದ್ರೆ ಎಲ್ಲೆಲ್ಲಿ ಮಾಡ್ತಾರೆ ಫೀಲ್ಡ್ಸ್ ಅಲ್ಲಿ ಆಯ್ತಾ ಫಾರ್ಮ್ ಅಲ್ಲಿ ಮತ್ತೆ ಪ್ಲಾಂಟೇಶನ್ ಅಲ್ಲಿ ಸೊ ಈ ಚಿಕ್ಕ ಚಿಕ್ಕ ಮಕ್ಳಿಗೆ ಏನಾಗುತ್ತೆ ಅಲ್ಲಿ ಅವ್ರ ಹತ್ರ ದುಡ್ಡು ಇರೋಲ್ಲ ಸ್ಕೂಲ್ ಕಳ್ಸೋಕೆ ಸೊ ಅದಕ್ಕೆ ಅವರು ನಡಿ ನೀನ್ ಸ್ಕೂಲ್ ಅಟ್ ಲೀಸ್ಟ್ ಆಗಲ್ಲ ಬಾ ನನ್ಗೆ ನಮ್ಮ ಹೊಲದಲ್ಲಿ ಹೆಲ್ಪ್ ಮಾಡು ಅಥವಾ ಈ ಬೆಳೆದಲ್ಲಿ ಹೆಲ್ಪ್ ಮಾಡು ಅಂತ ಕರ್ಕೊಂಡು ಹೋಗ್ತಾರೆ ಆಯ್ತಾ ಸೊ ಆ ಒಂದು ರೀತಿಯಲ್ಲಿ ಅವ್ರ ಫೀಲ್ಡ್ಸ್ ಅಲ್ಲಿ ಫಾರ್ಮ್ಸ್ ಅಲ್ಲಿ ಮತ್ತೆ ಪ್ಲಾಂಟೇಶನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಅರ್ಬನ್ ಏರಿಯಾಸ್ ಅಲ್ಲಿ ಕೂಡ ಕೆಲ್ಸಗಳಲ್ಲಿ ಇವರು ಇನ್ಕ್ಲೂಡ್ ಆಗ್ತಾರೆ ನೀವೊಂದು ಹೇರ್ ಕಟಿಂಗ್ ಶಾಪ್ ಹೋದ್ರೆ ಅಲ್ಲಿ ಒಬ್ಬ ಹುಡ್ ಚಿಕ್ಕ ಮಗು ಇರ್ತಾನೆ ಅವನು ಕ್ಲೀನ್ ಮಾಡ್ಕೊಂಡ್ ಹೋಗ್ತಾ ಇರ್ತಾನೆ ಅದು ಚೈಲ್ಡ್ ಲೇಬರ್ ಅಂಡ್ ನೀವೊಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಒಂದಿಷ್ಟು ಸಾಮಾನುಗಳು ತರಬೇಕು ಮನೆಗೆ ಬೇಕಿರುವಂತ ಸಾಮಗ್ರಿಗಳು ತರಕೋದಾಗ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಮಾರಾಟ ಮಾಡ್ತಿರ್ತಾನೆ ಇದನ್ ಕೂಡ ನೋಡ್ತೀವಿ ಇದು ಬರೀ ನಮ್ಮ ರೂರಲ್ ಏರಿಯಾಸ್ ಅಲ್ಲಿ ಇಲ್ಲ ಮಕ್ಕಳೇ ನಾವು ಇರುವಂತಹ ಒಂದು ಅಹ್ ಸಿಟೀಸ್ ಅಲ್ಲಿ ಕೂಡ ಇದನ್ನ ನಾವು ಕಂಡ್ ಕಾಣ್ಬೋದು ಕರೆಕ್ಟ್ ಅಲ್ಲ ಇವಾಗ ನೀವು ಒಂದು ಬಸ್ ಅಲ್ಲಿ ಕೂತಿರ್ತೀರಾ ಆಯ್ತಾ ಒಬ್ಬ ಹುಡುಗ ಟೀ ತಗೊಂಡ್ಬರ್ತಾನೆ ಮಾರ್ಕೊಂಡು ಅದು ಚೈಲ್ಡ್ ಲೇಬರ್ ಟ್ರೈನ್ ಅಲ್ಲಿ ಕೂತಿರ್ತೀರ ತಿಂಡಿ ತಗೊಂಡ್ಬರ್ತಾರೆ ಮಾರ್ಕೊಂಡ್ ಹೋಗೋಕೆ ಚಾಕ್ಲೇಟ್ಸ್ ತರ್ತಾರೆ ಮಾರೋದಿಕ್ಕೆ ಇದೆಲ್ಲ ಚೈಲ್ಡ್ ಲೇಬರ್ ಮಕ್ಳೆ ಆಯ್ತಾ ಅಂಡ್ ಇಂಡಸ್ಟ್ರಿಯಲ್ ಏರಿಯಾಸ್ ನಮ್ಮ ಫ್ಯಾಕ್ಟ್ರೀಸ್ ಅಲ್ಲಿ ಏನಾಗ್ತಿದೆ ಮಕ್ಳಿ ಕೆಲ್ಸ ಸುಮಾರು ಇದೆ ಅರ್ಥ ಆಯ್ತಾ ಎಲ್ಲ ಇವಾಗ ಎಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ ನಿನ್ಗಿಂತ ಹೆಚ್ಚು ನಾನು ಅಂತ ಒಂದು ರೀತಿಯಾದ ಕಾಂಪಿಟೇಷನ್ ನಡೆಯುವಾಗ ಅವ್ರಿಗೆ ಎಷ್ಟು ಸಿಗತ್ತೋ ಲೇಬರ್ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಮಕ್ಳನ್ನ ಅವರು ತಗೊಂಡಾಗ ಅದೊಂದು ಚೀಪ್ ಲೇಬರ್ ಅಂತ ನಾವು ಹೇಳ್ಬೋದು ಇವಾಗ ಅದೇ ಸ್ಕಿಲ್ ಸೆಟ್ ನಾವೇನೋ ದೊಡ್ಡವ್ರನ್ನ ತಗೊಂಡ್ರೆ ಅವ್ರಿಗೆ ಜಾಸ್ತಿ ದುಡ್ಡು ಕೊಡ್ಬೇಕಾಗತ್ತೆ ಸೊ ಇವನ್ಗೆ ಕಡಿಮೆ ದುಡ್ಡು ಕೊಟ್ಬಿಟ್ಟು ಅವನ್ಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿಸ್ಕೊಂತಾರೆ ಸೊ ಮಕ್ಳೆ ಇವಾಗ ಅಷ್ಟು ನೋಡಿದ್ವಲ್ಲ ಚೈಲ್ಡ್ ಲೇಬರ್ ಚೈಲ್ಡ್ ಲೇಬರ್ ಚೈಲ್ಡ್ ಲೇಬರ್ ಅಂತ ಆಗ್ಲಿಂದ ಕೇಳ್ತಿದೀವಿ ಬಟ್ ಇವ್ರು ಯಾರು

ದುಡಿಯೋದಕ್ಕೋಸ್ಕರ ಕೆಲಸ ಮಾಡ್ತಾರಲ್ಲ ಹದ್ನಾಲ್ಕಿಂತ ಕಡಿಮೆ ಇರುವಂತಹ ಮಕ್ಕಳು ಫೋರ್ಟೀನ್ ಇಯರ್ಸ್ ಅಂಡ್ ಬಿಲೋ ಆಯ್ತಾ ಅವರಿಗೆ ನಾವು ಚೈಲ್ಡ್ ಲೇಬರರ್ಸ್ ಅಂತ ಕರಿತೀವಿ ಬಾಲ ಕಾರ್ಮಿಕರು ಅಂತ ಕರಿತೀವಿ ಬಿಲೋ ಫೋರ್ಟೀನ್ ಇಯರ್ಸ್ ಮಕ್ಕಳೇ ನಾಪ್ಕ ಇಟ್ಕೊಳ್ಳಿ ಅದರಿಂದಕ್ಕಿಂತ ಕಡಿಮೆ ಇರ್ತಾರೆ ಈ ಮಕ್ಕಳು ಮತ್ತೆ ಅವರು ಕೆಲಸ ಮಾಡ್ತಾರೆ ದೇ ವರ್ಕ್ ಟು ಅರ್ನ್ ಮನಿ ಅಂದ್ರೆ ದುಡಿಯೋದಕ್ಕೋಸ್ಕರ ಅವರು ಕೆಲಸ

ಚೈಲ್ಡ್ ಲೇಬರ್ ಅಂತ ಕರಿತೀವಿ ಅವ್ರು ಏನ್ ಕೆಲಸವನ್ನ ಮಾಡ್ತಾರೆ ಆ ಕೆಲಸವನ್ನ ಚೈಲ್ಡ್ ಲೇಬರ್ ಅಂತ ಕರಿತೀವಿ ಮಾಡೋರ್ನ ಚೈಲ್ಡ್ ಲೇಬರ್ ಅಂತ ಕರಿತೀವಿ ಯಾವ ಕೆಲಸ ಇರತ್ತೆ ಅದನ್ನ ಚೈಲ್ಡ್ ಲೇಬರ್ ಅಂತ ನಾವು ಕರಿತೀವಿ ಇದನ್ನ ನ್ಯಾಪ್ಕಾಟ್ ಕುಳಿ ಇಂಪಾರ್ಟೆಂಟು ಸೊ ಏನ್ ಮಕ್ಳು ಈ ಚೈಲ್ಡ್ ಲೇಬರ್ ಅನ್ನೋದು ಯಾವ್ದ್ರಿಂದ ಕಾಸ್ ಆಗತ್ತೆ ಅಂತ ನೋಡೋಣ ಬನ್ನಿ ದ ಕಾಸಸ್ ಬಿಹೈಂಡ್ ಚೈಲ್ಡ್ ಲೇಬರ್ ಅಂಡ್ ಇಟ್ಸ್ ಇನ್ಕ್ರೀಸ್ ಸೊ ಅದು ಏನಪ್ಪ ಇದ್ರಿಂದ ಇದು ಇನ್ಕ್ರೀಸ್ ಆಗ್ತಿದೆ ಒಂದು ಹೇಳ್ತೀನಿ ಮಕ್ಳೆ ಇಲ್ಲಿ ಡಿವಿಷನ್ ನ ಕೊಟ್ಟಿದ್ದೀನಿ ಈ ಸ್ಲೈಡ್ ನಿಮ್ ಕಾಣ್ತಿರುವಂತಹ ಒಂದು ಪಿಕ್ಚರ್ಸ್ ಏನಿದೆ ಅದು ನಮ್ಮ ಮನೆಯಲ್ಲಿ ಆಗಿರುವಂತಹ ಒಂದು ಫ್ಯಾಕ್ಟರ್ಸ್ ಚೈಲ್ಡ್ ಲೇಬರ್ ಏನ್ ಲೀಡ್ ಮಾಡ್ತಿದೆ ಅದನ್ನ ನಾವು ನೋಡ್ತೀವಿ ಮೊದಲನೇದಾಗಿ ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್ಸ್ ಇವಾಗ ಒಂದು ಕಪಲ್ ಇದಾರೆ ಆಯ್ತಾ ಇಲ್ಲಿ ನೀವು ನೋಡ್ಬೋದಲ್ಲ ಒಬ್ಬರು ಕಪಲ್ ಇದಾರೆ ಗಂಡ ಹೆಂಡತಿ ಇದಾರೆ ಅವ್ರಿಗೆ ಇಬ್ರು ಮಕ್ಕಳಿದ್ದಾರೆ ಆಯ್ತಾ ಸೊ ಇವ್ರಿಬ್ರ ಮಧ್ಯ ಜಗಳಾಗತ್ತೆ ಸೊ ಯಾವಾಗ್ಲೂ ಜಗಳ ಏನಿದೆ ಮಕ್ಳೇ ಅದು ಫಿಸಿಕಲ್ ಆಗಿರಲ್ಲ ಅರ್ಥ ಆಯ್ತಾ ಜಗಳ ಮಧ್ಯ ಒಂದು ರೀತಿಯಾದ ಡಿಫ್ರೆನ್ಸ್ ಇರುತ್ತೆ ಫಿಸಿಕಲ್ ಆಗಿರು ಇರಬಹುದು ಬಟ್ ಒಂದು ರೀತಿಯಾದ ಡಿಫ್ರೆನ್ಸಸ್ ಇರುತ್ತೆ ಆ ಡಿಫ್ರೆನ್ಸಸ್ ಇದ್ದಾಗ ಏನಾಗುತ್ತೆ ಮನೇಲಿ ಒಂದ್ ರೀತಿಯ ಸಪ್ರೇಷನ್ ಆಗ್ಬೋದು ಅವರಿಬ್ರು ಸಪ್ರೇಟ್ ಆಗಿರಕ್ ಸ್ಟಾರ್ಟ್ ಮಾಡ್ತಾರೆ ಸಪ್ರೇಟ್ ಆಗಿರ ಸ್ಟಾರ್ಟ್ ಮಾಡಿದಾಗ ಈ ಮಕ್ಕಳು ಅಪ್ಪನ ಜೊತೆ ಆದ್ರೂ ಹೋಗ್ತಾರೆ ಇಲ್ಲ ಅಮ್ಮನ್ ಜೊತೆ ಆದ್ರೂ ಹೋಗ್ತಾರೆ ಇವಾಗ ಒಂದ್ ರೀತಿಯಲ್ಲಿ ಅಮ್ಮನ್ ಜೊತೆ ಹೋದ್ರು ಅಂತ ಅನ್ಕೊಳ್ಳಿ ಅಮ್ಮನ್ ಜೊತೆ ಈ ಮಕ್ಳು ಹೋದಾಗ ಅಮ್ಮನ ಹತ್ರ ನೋಡ್ಕೊಳಕ್ ದುಡ್ಡಿರಲ್ಲ ಅಥವಾ ಅಪ್ಪನ್ ಜೊತೆ ಹೋದಾಗ ಅಪ್ಪನ ಹತ್ರ ನೋಡ್ಕೊಳಕ್ ದುಡ್ಡಿರಲ್ಲ ಅವಾಗ ಏನ್ ಮಾಡ್ತಾರೆ ಸ್ಕೂಲ್ ನೆಲ್ಲ ಬಿಡಿಸಿ ಹೋಗು ನೀನು ಬಾ ಅಂತ ಹೇಳ್ತಾರೆ ಕರೆಕ್ಟಾ ಸೊ ಇದು ಒಂದು ಕಾಸ್ ಡಿವೋರ್ಸ್ ಅನ್ನೋದೇನಿದೆ ಮಕ್ಕಳೇ ಡಿವೋರ್ಸ್ ಅಂತ ಒಂದು ಸಿಚುಯೇಷನ್ ಅಲ್ಲಿ ಕೂಡ ಮಕ್ಕಳು ಇದೇ ಒಂದು ಒಂದು ಕಾನ್ಫ್ಲಿಕ್ಟ್ ಅಲ್ಲಿ ಬಂದ್ಬಿಡ್ತಾರೆ ಆಯ್ತಾ ಸೊ ಆವಾಗ ಏನಾಗುತ್ತೆ ಗಂಡ ಹೆಂಡತಿ ಅವ್ರವ್ರ ಜಗಳ ಆಡ್ತಿರ್ತಾರೆ ಸಪ್ರೇಟ್ ಆಗ್ಬಿಡ್ತಾರೆ ಇವಾಗ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಮಕ್ಳ ಮೇಲೆ ಯಾವ್ದೇ ರೀತಿಯಾದ ಒಂದು ಅಟೆನ್ಷನ್ ಹೋಗಲ್ಲ ಅಂಡ್ ನಾ ಹೇಳ್ದಂಗೆ ಅಟ್ಲ ಅಕಸ್ಮಾತ್ ಅವ್ರ ಹತ್ರ ದುಡ್ಡು ಇಲ್ದೇ ನೋಡ್ಕೊಳ್ಳೋದಿಕ್ಕೆ ಅವಾಗ ಮಕ್ಳನ್ ಕೆಲಸ ಕಳಿಸ್ತಾರೆ ಅಂಡ್ ಒನ್ ಒನ್ ಸಿಚುಯೇಷನ್ ಅಲ್ಲಿ ಏನಾಗುತ್ತೆ ಮಕ್ಳು ಸಪ್ರೇಟ್ ಆಗ್ಬಿಡ್ತಾರೆ ಆಯ್ತಾ ಮಕ್ಳು ಇವಾಗ ಸಪ್ರೇಟ್ ಆದಾಗ ಓ ನಂಗೆ ಇವ್ರ ಜೊತೆ ಇರಕ್ಕೆ ಇಷ್ಟ ಇಲ್ಲ ನಾನ್ ಬೇರೆ ಹೋಗ್ತೀನಿ ಅಂದಾಗ ಅವ್ರದೇ ಒಂದು ಅಹ್ ಒಂದು ಒಂದು ಜೀವನವನ್ನ ಸಾಕ್ಸ್ಕೊಂಡ್ ಹೋಗಕ್ಕೆ ಅವ್ರು ದುಡಿಯಕ್ ಸ್ಟಾರ್ಟ್ ಮಾಡ್ತಾರೆ ಕರೆಕ್ಟ್ ಅಲ್ವಾ ಬಿಕಾಸ್ ಅವ್ರು ಹೆಂಗ್ ಬೆಳ್ದಕ್ತಾರೆ ಸೊ ಅದರಿಂದ ಕೂಡ ಚೈಲ್ಡ್ ಲೇಬರ್ ಆಗತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಮನೇಲಿ ನಾವು ಸಾಕಷ್ಟು ನೋಡ್ಬೋದು ಸುಮಾರು ಮನೆಗಳಲ್ಲಿ ಆ ತುಂಬಾ ಹೊಡೆದಾಟ ಇರುತ್ತೆ ಅಪ್ಪ ಅಮ್ಮಂಗ್ ಹೊಡಿಯೋದು ಮೋಸ್ಟ್ಲಿ ಅಪ್ಪ ಅಮ್ಮ ಹೊಡಿಯೋದು ಆಪೋಸಿಟ್ ಇರತ್ತೆ ಸಿಚುಯೇಷನ್ ಇರಲ್ಲ ಅಂತಲ್ಲ ಬಟ್ ಅದ್ ರಿಪೋರ್ಟ್ ಆಗಿರೋದು ಕಡಿಮೆ ಕೂಡ ಆಯ್ತಾ ಸೊ ಈ ಒಂದು ವೈಲೆನ್ಸ್ ಆದಾಗ ಮಗು ಮೇಲೆ ಒಂದು ರೀತಿಯಾದ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಬೀಳತ್ತೆ ಆ ನೆಗೆಟಿವ್ ಇಂಪ್ಯಾಕ್ಟ್ ಬಿದ್ದಾಗ ಕೂಡ ಮಕ್ಳಿಗೆ ಓದೋದು ಬೆಳೆ ಓದೋದ್ ಕಡೆ ಒಂದ್ ಸ್ವಲ್ಪ ಗಮನ ಕೂಡ ಕಡಿಮೆ ಆಗುತ್ತಲ್ವ ಮಕ್ಳೆ ಅಂಡ್ ಸಾಕಷ್ಟು ಸತಿ ದುಡ್ಡು ಇರಲ್ಲ ಇವಾಗ ಅಮ್ಮನ್ಗೆ ಏನೋ ಚಿಕಿತ್ಸೆಗೆ ಬೇಕಿರತ್ತೆ ಅಥವಾ ಅಪ್ಪನ್ ಅಪ್ಪ ಏನೋ ದುಡ್ಡನೆಲ್ಲ ಎಲ್ಲೆಲ್ಲೋ ಹಾಕ್ತಾ ಇದ್ದಾನೆ ಅಂದಾಗ ಬಂದ್ಬಿಟ್ಟು ಅವರು ದುಡ್ಡು ಕಾಂಟ್ರಿಬ್ಯೂಟ್ ಮಾಡೋದು ಒಂದು ನೆಸೆಸಿಟಿ ಬರುತ್ತೆ ಆವಾಗ ಕೂಡ ಮಕ್ಕಳು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಕ್ಸೆಸಿವ್ ಕಂಟ್ರೋಲ್ ಒಂದು ಮನೆ ಯೋಚಿಸಿ ನೀವು ಅದ್ರಲ್ಲಿ ಒಂದು ಅಪ್ಪ ಅಮ್ಮ ಮಕ್ಳನ್ನ ತುಂಬಾ ಕಂಟ್ರೋಲ್ ಮಾಡ್ತಾರೆ ಆಯ್ತಾ ನೀ ಅದೇ ಮಾಡು ಹಿಂಗೆ ಮಾಡು ಈ ತರ ಯಾಕಿದ್ಯಾ ಆ ತರ ಯಾಕಿದ್ಯಾ ಅಂದಾಗ ಮಕ್ಳುಗಳಿಗೆ ಏನ್ ಫೀಲ್ ಆಗುತ್ತೆ ಅಯ್ಯೋ ನಂಗೆ ಫ್ರೀಡಮ್ ಬೇಕು ಇವ್ರುಗಳಿಂದ ಅಂತ ಹೇಳಿ ಮನೆ ಬಿಟ್ಟು ಅಲ್ವಾ ಮನೆ ಬಿಟ್ಟು ಹೋದಾಗ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳಕ್ಕೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಇದಿಂದ ಕೂಡ ಚೈಲ್ಡ್ ಲೇಬರ್ ಆಗತ್ತೆ ಅಂಡ್ ಪ್ಲೆಜ್ಜಿಂಗ್ ಡೆಮ್ ಸುಮಾರ್ ಪ್ಲೆಜ್ಜಿಂಗ್ ಡೆಮ್ ಅಂದ್ರೆ ಏನು ಅಡಾ ಇಡೋದು ಮಕ್ಳನ್ನೇ ಅಡ ಇಡೋದು ಅರ್ಥ ಆಯ್ತಾ ಸೊ ಒಂದಿಷ್ಟು ಕಡೆ ಏನಾಗತ್ತೆ ನೋಡ್ಕೊಳಕ್ಕೆ ದುಡ್ಡು ಇರೋವಾಗ ಮಕ್ಳನ್ನೇ ಅಡ ಇಡ್ತಾರೆ ಅಪ್ಪ ಅಮ್ಮಂದ್ರು ನೀ ಇದನ್ ತಗೊಳ್ಳಿ ಇವ್ನತ್ರ ಎಷ್ಟ್ ಬೇಕೋ ಅಷ್ಟ್ ಕೆಲ್ಸ ಮಾಡ್ಸ್ಕೊಳ್ಳಿ ನನಗೆ ಕೊಡಿ ಅಂತ ಹೇಳ್ತಾರೆ ಆಯ್ತಾ ಸೊ ಇದು ಪ್ಲೆಜ್ಜಿಂಗ್ ದೆಮ್ ಸೊ ಈ ಪರ್ಟಿಕ್ಯುಲರ್ ಸ್ಲೈಡ್ ಅಲ್ಲಿ ನೀವು ನೋಡಿರುವಂತಹ ಕಾಸಸ್ ಎಲ್ಲ ಏನಿದೆ ಮಕ್ಕಳೇ ಅದು ಡೊಮೆಸ್ಟಿಕ್ ಅರ್ಥ ಆಯ್ತಾ ಅಂದ್ರೆ ನಮ್ಮ ಮನೆಯಲ್ಲೇ ನಡೆಯುವಂತಹ ಒಂದು ಒಂದು ಸಂದರ್ಭಗಳು ಅಂದ್ರೆ ಸಿಚುಯೇಷನ್ಸ್ ಇಂದ ಲೀಡ್ ಆಗುವಂತಹ ಒಂದು ಪ್ರಾಬ್ಲಮ್ ಯಾವುದು ಚೈಲ್ಡ್ ಲೇಬರ್ ಆಯ್ತಾ ಇವಾಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡುವಂತಹದೆಲ್ಲ ಎಕ್ಸ್ಟರ್ನಲ್ ಕಾಸಸ್ ಅಂತ ಹೇಳ್ಬೋದು ಅಂದ್ರೆ ನಾವು ಸಮಾಜದಲ್ಲಿ ಒಂದು ಭಾಗವಾಗಿ ಇದ್ದಾಗ ಏನೇನ್ ಫ್ಯಾಕ್ಟರ್ಸ್ ಇಂದ ನಾವು ಚೈಲ್ಡ್ ಲೇಬರ್ಗೆ ಗೆ ಹೋಗ್ಬೋದು ಅದೆಲ್ಲ ಫ್ಯಾಕ್ಟರ್ಸ್ ಇದು ಒಂದು ರೀತಿ ಒಂದು ರೀತಿ ಇದು ಪಾವರ್ಟಿ ಸೊ ಇವಾಗ ನಾವು ಪಾವರ್ಟಿಗೆ ಒಂದ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಒಂದು ಬಡತನದಲ್ಲಿ ಒಂದು ಫ್ಯಾಮಿಲಿ ಇದೆ ಆಯ್ತಾ ಆ ಫ್ಯಾಮಿಲಿ ಐದ್ ಮಕ್ಳಿದಾರೆ ಆಯ್ತಾ ಐದ್ ಮಕ್ಳಲ್ಲಿ ದೊಡ್ಡವನು ಒಬ್ಬ ಹುಡುಗ ಆಮೇಲೆ ಮಧ್ಯದಲ್ಲೂ ಒಂದಿಷ್ಟು ಹುಡುಗರು ಇದ್ದಾರೆ ಬಟ್ ಮೋಸ್ಟ್ಲಿ ಹುಡುಗಿ ಮಕ್ಳೆ ಆಯ್ತಾ ಮಕ್ಳೆ ಐದ್ ಜನದಲ್ಲಿ ಜಾಸ್ತಿ ಹುಡುಗಿರ್ ಮಕ್ಳು ದೊಡ್ಡವನ್ ಹುಡುಗ ಸೊ ಇವಾಗ ಐದ್ ಜನಕ್ಕೆ ಮದ್ವೆ ಮಾಡಿಸ್ಬೇಕು ಐದ್ ಜನಕ್ಕೆ ಆ ಒಂದು ಡೌರಿಯನ್ನ ನೀಡಬೇಕು ಅಂತ ಬಂದಾಗ ಆ ಮಗುಗೆ ಓದೋದಿಕ್ಕೆ ನಿಲ್ಲಿಸ್ಬಿಡ್ತಾರೆ ಆಯ್ತಾ ಅವನು ಅವಾಗ ಜಾಸ್ತಿ ಓದಲ್ಲ ಅವ್ನಗ್ ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸ್ಕೂಲ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ ಅವನ್ಗೆ ಸ್ಟಾಪ್ ಮಾಡ್ಬಿಟ್ಟು ಹೋಗಿ ಕೆಲ್ಸ ಮಾಡು ಅಂತ ಹೇಳ್ತಾರೆ ಸೊ ಅದ್ರಿಂದ ಚೈಲ್ಡ್ ಲೇಬರ್ ಆಗುತ್ತೆ ಬಿಕಾಸ್ ಅವನ್ ದುಡಿದ್ರೇನೆ ಮನೆ ಮುಂದೆ ಗ್ರೋ ಆಗ್ಬೋದು ಮನೆಗೆ ಕಾಂಟ್ರಿಬ್ಯೂಷನ್ ಸಿಗತ್ತೆ ಅವ್ರಿಗೆ ಊಟ ಕೂಡ ಸಿಗತ್ತೆ ಅಂಡ್ ನಾ ಹೇಳ್ದಂಗೆ ಸಾಕಷ್ಟು ಫ್ಯಾಕ್ಟರ್ಸ್ ಇರತ್ತೆ ಅವ್ನು ಕೆಲ್ಸ ಮಾಡೋದಿಕ್ಕೆ ಹೋಗೋದಕ್ಕೆ ಗ್ರೀಡ್ ಆಫ್ ಇಂಡಸ್ಟ್ರಿಯಲಿಸ್ಟ್ ನಾ ಆಗ್ಲೇ ಹೇಳಿದ್ನಲ್ಲ ಮಕ್ಳೇ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಅವ್ರಿಗೆ ಏನಿದೆ ಆ ಗ್ರೀಡ್ ಒಂದಿದೆ ಗ್ರೀಡ್ ಅಂದ್ರೆ ಬಯಕೆ ನಂಗೆ ಒಂಥರ ಕೆಟ್ಟ ರೀತಿಯಾದ ಬಯಕೆ ನಾನ್ ಗ್ರೋ ಆಗ್ತಾನೆ ಇರ್ಬೇಕು ಅಂತ ಅರ್ಥ ಆಯ್ತಾ ಮಕ್ಳೇ ಸೊ ಆ ಗ್ರೋ ಆಗ್ತಾನೆ ಇರ್ಬೇಕು ಅಂತ ಒಂದು ಛಲ ಏನಿರುತ್ತೋ ಅವರಲ್ಲಿ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆದಾಗ ಈ ಚಿಕ್ಕ ಚಿಕ್ಕ ಮಕ್ಳು ಕೈಲೆ ಜಾಸ್ತಿ ಕೆಲಸ ಮಾಡ್ತಾರೆ ಮಾಡಿಸ್ತಾರೆ ಅಂಡ್ ಅವ್ರಿಗೆ ಕಡಿಮೆ ದುಡ್ಡು ಕೊಟ್ಟಿ ತುಂಬಾ ಕೆಲಸ ಮಾಡಿಸ್ತಾರೆ ಅದಕ್ಕೆ ಸುಮಾರು ಜನ ಚೈಲ್ಡ್ ಮಕ್ಳುಗಳಿಗೆ ಕೆಲ್ಸ ಕೊಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿಟ್ರೆಸಿ ಅಂದ್ರೆ ಓದಕ್ಕೆ ಬರೆಯಕ್ಕೆ ಬರ್ದಿರವಾಗ ಸ್ಕೂಲ್ ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ ಆಯ್ತಾ ಸ್ಕೂಲ್ ಸ್ಟಾಪ್ ಮಾಡಾದ್ಮೇಲೆ ಏನಾಗುತ್ತೆ ಇನ್ನೇನ್ ಮಾಡ್ತಾರೆ ಓದಕ್ ಬರಿಯೋಕ್ ಬರಲ್ಲ ಮನೇಲಿ ಕೂತ್ ಏನ್ ಮಾಡ್ತೀಯ ಹೋಗಿ ಕೆಲಸ ಮಾಡು ಅಂತ ಕೂಡ ಕಳಿಸ್ತಾರೆ ಆಮೇಲೆ ಕಿಡ್ನಾಪಿಂಗ್ ಆಫ್ ಚಿಲ್ಡ್ರನ್ ಸುಮಾರು ರೀತಿಯಲ್ಲಿ ಮಕ್ಳನ್ನ ಕಿಡ್ನಾಪ್ ಮಾಡ್ಕೊಂಡು ಅವ್ರ ಕಲ್ ಕೆಲಸ ಮಾಡುವಂತಹ ಸಿಚುವೇಶನ್ ಕೂಡ ಬಂದಿದೆ ಆಯ್ತಾ ಮಕ್ಳೆ ಸೊ ಇದು ಒಂದಿಷ್ಟು ಕಾಸಸ್ ದಟ್ ಚೈಲ್ಡ್ ಲೇಬರ್ನ ಹಿಂದೆ ಮತ್ತೆ ಅದು ಹೇಗೆ ಇನ್ಕ್ರೀಸ್ ಆಗ್ತಿದೆ ಇದು ಅದರ ಕಾಸಸ್ ಕೂಡ ನಾ ಹೇಳ್ದಂಗೆ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದನ್ನ ಕಾಸ್ ಮಾಡ್ತಿರೋದು ಹಿಂದಿನ ಸ್ಲೈಡ್ ನಾವು ನೋಡಿದ್ದು ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಆಯ್ತಾ ನಮ್ಮ ಮನೆ ಒಳಗೆ ನಡೆಯುವಂತಹ ಒಂದು ಸಿಚುಯೇಷನ್ಸ್ ಇಂದ ಚೈಲ್ಡ್ ಲೇಬರ್ ಕಾಸ್ ಆಗೋದು ಹ್ಯಾರಿಸ್ ದೆಮ್ ಫಿಸಿಕಲಿ ಅಂಡ್ ಮೆಂಟಲಿ ಸೊ ಚೈಲ್ಡ್ ಲೇಬರ್ ಅಂತ ಬಂದಾಗ ಚೈಲ್ಡ್ ಲೇಬರ್ಸು ಬರೀ ಸುಮ್ಮನೆ ಹೋಗಿ ಕೆಲಸ ಮಾಡಿ ಬರ್ತಾರಾ ಇಲ್ಲ ಅವ್ರಿಗೆ ಫಿಸಿಕಲಿ ಅಂದ್ರೆ ಅಲ್ಲಿ ಇಲ್ಲಿ ಹೊಡಿಯೋದು ಯಾಕಪ್ಪ ಈ ತರ ಕೆಲಸ ಮಾಡಿಲ್ಲ ಅಂತ ಸಖತ್ತಾಗಿ ಹೊಡಿಯೋದು ಇದನ್ ಯಾಕೆ ಹಿಂಗ್ ಮಾಡಿದ್ಯಾ ಈ ತರ ಅಂತ ಹೊಡೆದಿಯೋದು ಈ ತರ ಫಿಸಿಕಲಿ ಹ್ಯಾರಸ್ಮೆಂಟ್ ಅವ್ರಿಗೆ ಸಿಗುತ್ತೆ ಅಂದ್ರೆ ಫಿಸಿಕಲಿ ಅಂದ್ರೆ ಮೈ ಮೇಲೆ ಹೊಡೆದಿ ಅವ್ರ ಕೇಳಿ ಕೆಲಸ ಮಾಡಿಸೋದು ಮೆಂಟಲಿ ಅಂದ್ರೆ ಇಷ್ಟಕ್ಕೆ ಬಿಡ್ತಾರ ಇಲ್ಲ ಅವ್ರಿಗೆ ದಿನ ರಾತ್ರಿ ಕೆಲಸ ಮಾಡಿಸ್ತಾರೆ ಅವ್ರಿಗೆ ಎಷ್ಟಾಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಅವ್ರ ಕೆಲಸ ಮಾಡಿಸ್ತಾರೆ ಇದರಿಂದ ಏನಾಗುತ್ತೆ ಅವರ ಒಂದು ಮನಸ್ಸಿನ ಒಂದು ಇದಿರತ್ತಲ್ಲ ಅದಕ್ಕೂ ಕೂಡ ಇಂಪ್ಯಾಕ್ಟ್ ಆಗತ್ತೆ ಇಲ್ಲಿ ನೋಡ್ಬೋದಲ್ಲ ಈ ಪಿಕ್ಚರ್ ಅಲ್ಲಿ ಹೇಗೆ ಆ ಒಂದು ಮನುಷ್ಯ ಈ ಮಗನ್ ಮೇಲೆ ಕಿರ್ಚ್ತಾ ಇದಾರೆ ಈ ಹುಡುಗನ್ ಮೇಲೆ ಕಿರ್ಚ್ತಾ ಇದಾರೆ ಕೆಲ್ಸ ಮಾಡಿಸೋದಿಕ್ಕೆ ಆಯ್ತಾ ಚೈಲ್ಡ್ ಲೇಬರ್ ಇಸ್ ದ ರಿಸಲ್ಟ್ ಆಫ್ ಅ ಸೀರಿಯಸ್ ಲಕೂನಾ ಇನ್ ದ ಸೋಷಿಯಲ್ ಸಿಸ್ಟಮ್ ನಮ್ಮ ಒಂದು ಸೋಷಲ್ ಸಿಸ್ಟಮಲ್ಲಿ ಚೈಲ್ಡ್ ಲೇಬರ್ ಏನಿದೆ ಅದು ಒಂದು ಸೀರಿಯಸ್ ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು ದ ಪೀಪಲ್ ಹೂ ಎಕ್ಸ್ಟ್ರಾಕ್ಟ್ ವರ್ಕ್ ಫ್ರಮ್ ಚಿಲ್ಡ್ರನ್ ಥ್ರೂ ಔಟ್ ದ ಡೇ ಡು ನಾಟ್ ಪೇ ಎನಿ ಅಟೆನ್ಷನ್ ಟು ದ ಮೆಂಟಲ್ ಇಮೋಷನಲ್ ಎಜುಕೇಶನ್ ಆರ್ ಮೆಡಿಕಲ್ ನೀಡ್ಸ್ ಈ ಒಂದು ಎಂಪ್ಲಾಯರ್ಸ್ ಅಂತ ನಾವು ಹೇಳ್ತೀವಿ ಈ ಚಿಕ್ಕ ಮಕ್ಳನ್ನ ಯಾರು ಕೆಲಸಕ್ಕೆ ಇಟ್ಕೊತಾರಲ್ಲ ಅವ್ರಿಗು ಅವ್ರಿಗೆ ದಿನಾ ಪೂರ್ತಿ ಎಕ್ಸ್ಪ್ಲೋ ಮಾಡ್ತಾರೆ ಅರ್ಥ ಆಯ್ತಾ ಅಂಡ್ ಅವ್ರ ದಿನಾ ಪೂರ್ತಿ ಕೆಲಸವನ್ನ ತಗೊಂತಾರೆ ಬಟ್ ಅದೇ ರೀತಿಲಿ ಅವ್ರ ನೋಡ್ಕೊಂತಾರ ಬಿಕಾಸ್ ಮಕ್ಕಳಿಗೆ ನಾವು ಒಂದು ರೀತಿಯಾದ ಬೆಳವಣಿಗೆ ಚೆನ್ನಾಗ್ ಆಗ್ಬೇಕು ಅಂದ್ರೆ ನಾವ್ ಅವ್ರಿಗೆ ಒಂದು ರೀತಿಯಾದ ಕೇರ್ ಅನ್ನ ನೀಡಬೇಕು ಈ ಕೇರ್ ಅವ್ರಿಗೆ ಸಿಗಲ್ಲ

ಆಗಿರ್ಲಿ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೆ ಅವ್ರ ಮೈಯಲ್ಲಿ ಅದಕ್ಕೆ ಅವರು ಕೇಟರ್ ಮಾಡಲ್ಲ ಆಮೇಲೆ ಮೆಂಟಲಿ ಅವರು ತುಂಬಾ ವೀಕ್ ಆಗ್ಬಿಡ್ತಾರೆ ಮಕ್ಕಳು ಆಯ್ತಾ ಸೊ ಇದಕ್ಕೆ ನಾ ಹೇಳೋದು ಅವ್ರಿಗೆ ಯಾ ಫಿಸಿಕಲಿ ಮತ್ತೆ ಮೆಂಟಲ್ ಹ್ಯಾರಸ್ಮೆಂಟ್ ಕೂಡ ಆಗುತ್ತೆ ಈ ವರ್ಕ್ ಪ್ಲೇಸಸ್ ಎಲ್ಲ ಸುಮಾರ್ ಟೈಮಲ್ಲಿ ನಮ್ಗೆ ಅನ್ಸುತ್ತೆ ಅಯ್ಯೋ ಅವ್ನು ಕೆಲ್ಸಕ್ಕೆ ಹೋಗ್ತಾ ಇದೇ ಅವ್ನು ಖುಷಿಯಾಗಿರ್ಬೋದು ಅಂತ ಬಟ್ ನೀವು ಕರೆಕ್ಟಾಗಿ ಆ ಸಿಚುಯೇಷನ್ ನೋಡಿದ್ರೆ ಅವ್ನು ಇದನ್ನೆಲ್ಲ ಫೇಸ್ ಮಾಡ್ತಿರೋ ಚಾನ್ಸಸ್ ಕೂಡ ಇರುತ್ತೆ ಇನ್ ಸ್ಟೆಟ್ ದೇ ಹ್ಯಾರಿಸ್ ಡೆಮ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಾ ಹೇಳ್ದಂಗೆ ಒಂದು ರೀತಿಯಾದ ಕೇರ್ ಅವ್ರಿಗೆ ಸಿಗಲ್ಲ ಮಕ್ಕಳಿಗೆ ತುಂಬ ಕೇರ್ ಕೊಡಬೇಕಾಗತ್ತೆ ಮಕ್ಕಳೇ ಆ ಕೇರು ಈ ಮಕ್ಕಳಿಗೆ ಸಿಗಲ್ಲ ಚೈಲ್ಡ್ ಲೇಬರರ್ಸ್ ಆರ್ ಸಫರಿಂಗ್ ಈವೆಂಟ್ ಟುಡೇ ಡ್ಯೂ ಟು ಚೈಲ್ಡ್ ಲೇಬರರ್ಸ್ ಮಕ್ಕಳೇ ಇವತ್ತಿಗೂ ಸಫರ್ ಮಾಡ್ತಾ ಇದ್ದಾರೆ ಯಾಕೆ ಸಫರ್ ಮಾಡ್ತಾ ಇದ್ದಾರೆ ಇಲ್ ಹೆಲ್ತ್ ಸೊ ಇಲ್ ಹೆಲ್ತ್ ಏನಿದೆ ಮಕ್ಳೆ ಅದು ಚೈಲ್ಡ್ ಲೇಬರರ್ಸ್ ತುಂಬಾ ಫೇಸ್ ಮಾಡ್ತಾ ಇದಾರೆ ಯಾಕೆ ಫೇಸ್ ಮಾಡ್ತಾ ಇದಾರೆ ಮಕ್ಳೆ ಇವಾಗ ಒಂದ್ ಯೋಚಿಸಿ ನೀವು ಒಂದ್ ಮಗು ಆಟ ಆಡ್ಕೊಂಡು ಚೆನ್ನಾಗಿ ಒಳ್ಳೆ ಊಟ ತಿನ್ಕೊಂಡು ಬೆಳೆಯೋ ಮಗು ಹೋಗ್ಬಿಟ್ಟು ಕೆಲ್ಸ ಮಾಡಿದ್ರೆ ಅವ್ರಿಗೆ ರೀತಿಯಾದ ಒಂದು ಒಳ್ಳೆ ಊಟ ಸಿಗಲ್ಲ ಅವ್ರಿಗೆ ಅದರಿಂದ ತುಂಬಾ ಹುಷಾರ್ ತಪ್ತಾರೆ ಸೊ ಇಲ್ ಹೆಲ್ತ್ ಫಸ್ಟ್ ಒಂದು ಪ್ರಾಬ್ಲಮ್ ಕೂಡ ಲ್ಯಾಕ್ ಆಫ್ ನ್ಯೂಟ್ರಿಷಿಯಸ್ ಫುಡ್ ಇವಾಗ ಹೋಗ್ತಾರೆ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾರೆ ಕೆಲಸ ಮಾಡೋದಿಕ್ಕೆ ಅಥವಾ ಮನೆ ಕೆಲಸ ಮಾಡ್ತಾರೆ ಅಂದ್ರೆ ಏನಾಗುತ್ತೆ ಆ ಫ್ಯಾಕ್ಟ್ರಿಲಿ ಅವ್ರಿಗೆ ಚೆನ್ನಾಗಿರೋ ಊಟ ಸಿಗಲ್ಲ ಅವ್ರ ದೇಹಕ್ಕೆ ಬೇಕಿರುವಂತಹ ಒಂದು ಪೌಷ್ಟಿಕಾಂಶಗಳು ಏನೇನಿದೆ ಅದ್ಯಾವುದು ಸಿಗಲ್ಲ ಅರ್ಥ ಆಯ್ತಾ ಅವರು ಬರೀ ಏನೇನು ಸಿಗತ್ತೋ ಅದು ತಿಂತಿರ್ತಾರೆ ಆಯ್ತಾ ಸೊ ಅದರಿಂದ ಲ್ಯಾಕ್ ಆಫ್ ನ್ಯೂಟ್ರಿಷಿಯಸ್ ಫುಡ್ ಸೊ ಇವಾಗ ಈ ಲ್ಯಾಕ್ ಆಫ್ ನ್ಯೂಟ್ರಿಷಸ್ ಫುಡ್ ಇಂದಾನು ಇಲ್ ಹೆಲ್ತ್ ಕಾಸ್ ಆಗ್ಬೋದು ಕರೆಕ್ಟ್ ಅಲ್ವಾ ನಾವು ಒಳ್ಳೆ ಊಟವನ್ನ ತಿಂದರೆ ನಮ್ಮ ದೇಹ ಅಥವಾ ನಮ್ಮ ಒಂದು ಆ ಒಂದು ಹೆಲ್ದಿಯಾಗಿ ಇರಲ್ಲ ತುಂಬಾ ಬೇಗ ಹುಷಾರ್ ತಪ್ತಿವಿ. ನೋ ಮೆಡಿಕಲ್ ಫೆಸಿಲಿಟೀಸ್ ಆಯ್ತಾ ಯಾವ್ದೇ ರೀತಿಯಾದ ಒಂದು ಮೆಡಿಕಲ್ ಒಂದು ಅಡ್ವಾಂಟೇಜಸ್ ಇವ್ರಿಗೆ ಸಿಗಲ್ಲ ಫೆಸಿಲಿಟೀಸ್ ಸಿಗಲ್ಲ ಏನಾದ್ರೂ ಏಟ್ ಬಿದ್ರೆ ನೀವ್ ಎಷ್ಟೊಂದ್ ಕಡೆ ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಏಟ್ ಬಿದ್ರು ಕೂಡ ಆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇಲ್ಲೂ ಕೂಡ ನೀವು ನೋಡ್ಬೋದು ಈ ಪಾಪ ಈ ಮಗು ಹುಷಾರಿಲ್ಲ ಇದಕ್ಕೆ ಅರ್ಥ ಆಯ್ತಾ ಬಟ್ ಇವರು ಕೆಲಸ ಮಾಡಿಸ್ತಾನೆ ಇದ್ದಾರೆ ನಿಲ್ಲಿಸ್ತಾನೆ ಇಲ್ಲ ಸೊ ಒಂದು ರೀತಿಯಾದ ಮೆಡಿಕಲ್ ಫೆಸಿಲಿಟೀಸ್ ಅವ್ರಿಗೆ ಸಿಗಲ್ಲ ಅಂಡ್ ಫೋರ್ಸ್ಡ್ ಎಂಪ್ಲಾಯ್ಮೆಂಟ್ ಅಂದ್ರೆ ನಿಮ್ಗೆ ಎಷ್ಟು ಕೆಲ್ಸ ಇರುತ್ತೋ ಅಷ್ಟಕ್ಕೇನೆ ಇರ್ಸಲ್ಲ ಇನ್ನ ಜಾಸ್ತಿ ಕೆಲ್ಸ ಕೂಡ ಅವ್ರ್ ಮಾಡ್ಬೇಕಾಗತ್ತೆ ಅಂಡ್ ಒಂದಿಷ್ಟು ಸಮಯದಲ್ಲಿ ಮಗು ಪಾಪ ಕೆಲಸ ಮಾಡೋಕ್ಕೂ ಇಷ್ಟ ಇರಲ್ಲ ಬಟ್ ಅದನ್ನೇ ಒಂದು ಎಕ್ಸ್ಪ್ಲೋಯ್ಟ್ ಮಾಡ್ಬಿಟ್ಟು ಜಾಸ್ತಿ ಕೆಲಸ ಮಾಡಿಸ್ಕೊಂತಾರೆ ಇದರ ಅವ್ರ ಬೇರೆ ರೀತಿಯಾದ ಕೆಲಸ ಕೂಡ ಮಾಡಿಸ್ತಾರೆ ಎಕನಾಮಿಕ್ ಅಂಡ್ ಸೋಷಿಯಲ್ ಎಕ್ಸ್ಪ್ಲೊಟೇಶನ್ ಕೂಡ ಆಗುತ್ತೆ ನಾನು ಹೇಳ್ದಂಗೆ ಎಕನಾಮಿಕ್ ಯಾವಾಗ ಆಗತ್ತೆ ಮಕ್ಕಳೇ ಅವ್ರ ಕೈಲಿ ಒಂದ್ ಕೆಲಸ ಮಾಡಿಸ್ಬಿಟ್ಟು ಅವ್ರಿಗೆ ದುಡ್ಡು ಕೊಡದೇ ಇರೋವಾಗ ಅಂಡ್ ಸೋಷಿಯಲ್ ಎಕ್ಸ್ಪ್ಲೊಟೇಶನ್ ಯಾವಾಗ ಆಗತ್ತೆ ಅವ್ರ ಕಲ್ ತುಂಬಾ ಕೆಲಸ ಮಾಡಿಸ್ಬಿಡ್ತಾರೆ ಅರ್ಥ ಆಯ್ತಾ ಅಂಡ್ ಇದಿಂದ ಏನಾಗುತ್ತೆ ಆ ಫ್ಯಾಕ್ಟ್ರಿ ಬೆಳವಣಿಗೆ ಆಗತ್ತೆ ಅಥವಾ ಜಾಗ ಚೆನ್ನಾಗ್ ನಡೀತಾ ಹೋಗ್ತಿರತ್ತೆ ಬಟ್ ಈ ಮಗುಗೆ ಡಿಸ್ಅಡ್ವಾಂಟೇಜ್ ಅಲ್ವಾ ಸೊ ಇದೆಲ್ಲ ಏನಿದೆ ಈ ಒಂದು ಸಫರಿಂಗ್ ಇವಾಗ ಕೂಡ ನಮ್ಮ ಬಾಲ ಕಾರ್ಮಿಕರು ಫೇಸ್ ಮಾಡ್ತಾ ಇದ್ದಾರೆ ಅಟ್ ಅನ್ ಏಜ್ ವೆನ್ ದಿ ಶುಡ್ ಹ್ಯಾವ್ ಬೀನ್ ನಾ ಚಿಕ್ಕ ವಯಸ್ಸಲ್ಲಿ ಮಕ್ಳೆ ಮಕ್ಳು ಏನೇನ್ ಮಾಡ್ತಾರೆ ನೋಡಿ ಈ ಥರ ಸ್ಕೂಲ್ ಹೋಗ್ತಾರೆ ನಗ್ತಾರೆ ಫ್ರೆಂಡ್ಸ್ ಜೊತೆ ಇರ್ತಾರೆ ಆ ಟೈಮ್ ಅಲ್ಲಿ ಯಾವಾಗ ಯಾವಾಗ ಆ ಚಿಕ್ಕ ವಯಸ್ಸಲ್ಲಿ ಏನಿದೆ ಮಕ್ಕಳೇ ಆ ಟೈಮಲ್ಲಿ ಆಟ ಜಾಸ್ತಿ ಇರತ್ತೆ ಅಂಡ್ ಒಂಥರ ಒಂದ್ ರೀತಿಯಾದ ಕನಸು ಕಾಣೋದು ನೀವ್ ಅನ್ಕೊಂಬೋದಲ್ಲ ಮಕ್ಳ ಜೊತೆ ಮಾತಾಡ್ದಾಗ ಹೇಳ್ತಾರೆ ಏನನ್ನೋ ಸ್ಟೋರಿ ಹೇಳ್ತಾರೆ ಅಲ್ವಾ ಅವ್ರದೇ ಒಂದು ಹೊಸ ಕತೆನ ಉದ್ಭವ ಮಾಡ್ಕೊಂಡು ಹೇಳ್ತಾರೆ ಸೊ ಅದು ಡೇ ಡ್ರೀಮಿಂಗ್ ಮತ್ತೆ ಓದೋ ಸಮಯದಲ್ಲಿ ಅದನ್ ಮಾಡೋ ಬಿಟ್ಟು ಅವರು ಈ ಇಷ್ಟು ಆಟ ಆಡೋದಾಗಿರ್ಲಿ ಬೇರೆ ಮಕ್ಳ ಜೊತೆ ಒಂದು ಬೆರೆಯೋದಾಗಿರ್ಲಿ ಓದೋ ಬದ್ಲು ಅವರು ಕೆಲ್ಸವನ್ನ ಮಾಡ್ತಿದ್ದಾರೆ ಸೊ ಇದೆಷ್ಟು ಒಂದು ರೀತಿಯಾದ ಒಂದು ಸ್ಯಾಡ್ ಸಿಚುಯೇಷನ್ ನಮ್ಮ ಒಂದು ಸೊಸೈಟಿ ಇದು ಅಂತ ಹೇಳ್ಬೋದಲ್ವಾ ಬಟ್ ಇವಾಗ ನಾವ್ ಅನ್ಕೊಂತೀವಿ ಇಷ್ಟು ಸ್ಯಾಡ್ ಸಿಚುಯೇಷನ್ ಆಗಿದ್ರೆ ನಮ್ ಗೌರ್ಮೆಂಟ್ ಇದ್ರ ಬಗ್ಗೆ ಏನು ಮಾಡ್ಲಿಲ್ವಾ ಅಂತ ನಾವ್ ಅನ್ಕೋಬಹುದು ಹೌದು ಮಕ್ಕಳೇ ನಮ್ ಗವರ್ಮೆಂಟ್ ಸುಮಾರು ರೀತಿಯಾದ ಒಂದು ಸ್ಟೆಪ್ಸ್ ನ ತಗೊಂಡಿದ್ದಾರೆ ಚೈಲ್ಡ್ ಲೇಬರ್ ಕಡಿಮೆ ಕೂಡ ಮಾಡೋದಿಕ್ಕೆ ಮತ್ತೆ ಸ್ಟಾಪ್ ಕೂಡ ಮಾಡೋದಿಕ್ಕೆ ಮತ್ತೆ ಚೈಲ್ಡ್ ಲೇಬರರ್ಸ್ ನ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ಒಳ್ಳೆ ಸಿಚುಯೇಷನ್ ನ ಕೊಡೋದಿಕ್ ಕೂಡ ಒಂದು ಟ್ರೈ ಟ್ರೈ ಮಾಡ್ತಾ ಇದ್ದಾರೆ ಸೊ ಏನು ಮಕ್ಳು ನೋಡೋಣ ಬನ್ನಿ ದ ಗವರ್ನಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಟೇಕ್ ಸರ್ಟನ್ ಮೆಜರ್ಸ್ ಟು ಫ್ರೀ ಚಿಲ್ಡ್ರನ್ ಫ್ರಮ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲೈಟೇಷನ್ ಆ್ಯಂಡ್ ರಿಹ್ಯಾಬಿಲಿಟೇಟ್ ದೆಮ್ ಲೆಟ್ ಆ ಸ್ಟಡಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೆಮ್ ನಮ್ಮ ಗೌರ್ಮೆಂಟ್ ನ ಹೇಳ್ದಂಗೆ ಸಾಕಷ್ಟು ಒಂದು ರೀತಿಯಾದ ಸ್ಟೆಪ್ಸ್ ನ ತಗೊಂಡಿದ್ದಾರೆ ಯಾಕಡೆಗೆ ಈ ಮಕ್ಕಳನ್ನ ಕೆಲ್ಸದಿಂದ ಬಿಡಿಸೋದಿಕ್ಕೆ ಮತ್ತೆ ಅವರಿಗೆ ಒಂದು ಶಿಕ್ಷಣವನ್ನ ನೀಡೋದಿಕ್ಕೆ ಹಾಗೂ ಯಾವುದೇ ರಿಹ್ಯಾಬಿಲಿಟೇಟ್ ದೆಮ್ ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಎಬಿಲಿಟಿನ ನೀಡಿ ಮುಂಚೆ ಹೆಂಗಿದ್ರು ಹಂಗ್ ಮಾಡಿಸಿ ಅವ್ರಿಗೆ ಒಂದು ಆಪರ್ಚುನಿಟಿನ ನೀಡೋದಿಕ್ಕೆ ಸೊ ನಡೀರಿ ಇವಾಗ ಯಾವ್ದಾವ್ದು ಅಂತ ನೋಡೋಣ ಮೊದಲನೇದಾಗಿ ಮಕ್ಳೆದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಲಾಂಚ್ ದ ಪ್ರೋಗ್ರಾಂ ಕಾಲ್ಡ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿದ್ದಾರೆ ಅದರ ಹೆಸರೇನು ರೀಹ್ಯಾಬಿಲಿಟೇಷನ್ ವೆಲ್ಫೇರ್ ಫಂಡ್ ಆಫ್ ಚಿಲ್ಡ್ರನ್ ಲೇಬರರ್ಸ್ ರೀಹ್ಯಾಬಿಲಿಟೇಷನ್ ಅಂದ್ರೆ ಏನ್ ಮಕ್ಳೆ ಅವ್ರ ಬರೀ ಅದನ್ನ ರೆಸ್ಕ್ಯೂ ಮಾಡಿ ಬಿಟ್ಬಿಡಲ್ಲ ಮಕ್ಳನ್ನ ಅವ್ರಿಗೆ ಒಂದು ಎಬಿಲಿಟಿನ ಕೊಡ್ತಾರೆ ತಿರ್ಗಾ ಬದ್ಕದಕ್ಕೆ ತಿರ್ಗಾ ಒಂದು ಒಳ್ಳೆ ಜೀವನವನ್ನ ಸಾಕ್ಸೋದಿಕ್ಕೆ ವೆಲ್ಫೇರ್ ಫಂಡ್ ಆಫ್ ಚೈಲ್ಡ್ ಲೇಬರರ್ಸ್ ಆಯ್ತಾ ಮಕ್ಳೆ ಸೊ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ ಸೊ ಇದ್ರ ಮೂಲಕ ಅವ್ರು ಏನೇನ್ ಫುಲ್ಫಿಲ್ ಮಾಡ್ತಾರೆ ಥ್ರೂ ವಿಚ್ ದ ಫಾಲೋಯಿಂಗ್ ಕ್ಯಾನ್ ಬಿ ಫುಲ್ಫಿಲ್ಡ್ ಒಂದು ಅವರ ಎಜುಕೇಶನಲ್ ನೀಡ್ಸ್ ನ ಫುಲ್ಫಿಲ್ ಮಾಡ್ತಾರೆ ಇವಾಗ ಒಬ್ಬ ಚೈಲ್ಡ್ ಲೇಬರರ್ ಸಿಕ್ತಾ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಏಜ್ ಗೆ ಬೇಕಿರುವಂತಹ ಏನೇನ್ ಎಜುಕೇಷನಲ್ ನೀಡ್ಸ್ ಇರುತ್ತೆ ಏನೇನ್ ಶಿಕ್ಷಣವನ್ನ ನಾವು ನೀಡಬೇಕೋ ಅದನ್ನ ಅವರು ನೀಡ್ತಾರೆ ಆಮೇಲೆ ಮೆಡಿಕಲ್ ನೀಡ್ಸ್ ಅವರು ಒಂದು ಆರೋಗ್ಯವನ್ನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಅಕಸ್ಮಾತ್ ಅವ್ರಿಗೆ ಮಾಲ್ ನ್ಯೂಟ್ರಿಷನ್ ಇದ್ರೆ ಅದಕ್ಕೆ ಒಂದು ಚಿಕಿತ್ಸೆನ ನೀಡ್ತಾರೆ ಬಟ್ ಸಾಕಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಒಂದು ಚಿಕಿತ್ಸೆನ ನೀಡ್ಬಿಟ್ಟು ಅವ್ರ ಮೆಡಿಕಲ್ ನೀಡ್ಸ್ ಏನಿದೆ ಅದನ್ನ ಮೀಟ್ ಮಾಡ್ತಾರೆ ಮತ್ತೆ ಫಂಡಮೆಂಟಲ್ ನೀಡ್ಸ್ ಅಂದ್ರೆ ಒಂದು ಒಂದು ಚಿಕ್ಕ ಮಗುಗೆ ರೈಟ್ ಟು ಲಿವ್ ಏನಿದೆ ಅಥವಾ ರೈಟ್ ಟು ಅವರ ಒಂದು ಫಂಡ್ ಫಂಡಮೆಂಟಲ್ ರೈಟ್ಸ್ ಏನಿದೆ ನೀಡ್ಸ್ ಏನಿದೆ ಅದನ್ನು ಕೂಡ ಅವರು ಫುಲ್ ಫಿಲ್ ಮಾಡ್ತಾರೆ ಮತ್ತೆ ಎಕ್ಸ್ಪ್ಲೈರ್ಟೇಶನ್ ಸ್ಟಾಪ್ ಅಂಡ್ ಯಾವುದೇ ರೀತಿಯಾದ ಎಕ್ಸ್ಪ್ಲೈರ್ಟೇಶನ್ ಅವ್ರ ಮೇಲೆ ನಿಲ್ ನಡೀತಿದ್ರೆ ಅದನ್ನು ಕೂಡ ಅವರು ಸ್ಟಾಪ್ ಮಾಡಿಸ್ತಾರೆ ಸೊ ಇದೇ ರೀತಿಲಿ ಅವ್ರಿಗೆ ರೀಹ್ಯಾಬಿಲಿಟೇಷನ್ ನ ನೀಡ್ತಾರೆ ಈ ಮಗುವಿಗೆ ಒಂದು ರೀತಿಯಾದ ಶಿಕ್ಷಣ ಮತ್ತು ಒಂದು ಮೆಡಿಕಲ್ ಒಂದು ಫೆಸಿಲಿಟೀಸ್ ನ ಕೊಡ್ತಾರೆ ಮತ್ತೆ ಫಂಡಮೆಂಟಲ್ ನೀಡ್ಸ್ ಏನಿರುತ್ತೆ ಒಂದು ಮನೆ ಅಥವಾ ಒಂದು ಅಹ್ ಜೀವಂತವಾಗಿ ಇರುವಂತಹ ಒಂದು ರೈಟ್ ಏನಿದೆ ಮಕ್ಕಳೇ ಅದನ್ನ ಕೂಡ ಅವ್ರಿಗೆ ನೀಡ್ತಾರೆ ಮತ್ತು ಯಾವುದೇ ರೀತಿಯಾದ ಇವ್ರ ಮೇಲೆ ನಡೆಯುವಂತಹ ಎಕ್ಸ್ಪ್ಲೋಟೇಶನ್ ನ ಸ್ಟಾಪ್ ಮಾಡ್ತಾರೆ ನೆಕ್ಸ್ಟ್ ಆಕ್ಟ್ ನೋಡೋಣ ಅಥವಾ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಗೌರ್ಮೆಂಟ್ ಅಂತ ನೋಡೋಣ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ರೂಲ್ಡ್ ಚೈಲ್ಡ್ ಲೇಬರ್ ರಿಹ್ಯಾಬಿಲಿಟೇಷನ್ ವೆಲ್ಫೇರ್ ಫಂಡ್ ಶುಡ್ ಬಿ ಎಸ್ಟಾಬ್ಲಿಷ್ ಟು ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್ ಅಂಡ್ ಫಿನಾನ್ಷಿಯಲ್ ಇಂಟ್ರೆಸ್ಟ್ ಆಫ್ ಚೈಲ್ಡ್ ಲೇಬರರ್ಸ್ ಅಂಡ್ ಎನ್ ದರ್ ಎಕ್ಸ್ಪ್ಲೊರ್ಗೇಷನ್ ನಮಗೆ ಸುಮಾರು ರೀತಿಯಲ್ಲಿ ಗೊತ್ತು ನಮ್ಮ ಮಕ್ಕಳು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಅವ್ರ ಹತ್ರ ದುಡ್ಡು ಅದಕ್ಕೆ ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ಅವ್ರು ಏನ್ ಹೇಳಿದಾರ ಮಕ್ಕಳೇ ನಮ್ಮ ಮಕ್ಕಳಿಗೆ ಅವರ ಫಿನಾನ್ಷಿಯಲ್ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಒಂದು ಫಂಡ್ ಏನಿದೆ ಅದು ನಡೀತಿದೆ ಅಂಡ್ ಅದ್ರ ಜೊತೆಗೆ ಅವರ ಹ್ಯೂಮನ್ ರೈಟ್ಸ್ ನ ಹೇಳ್ದಂಗೆ ಇವ್ರಿಗೆ ಸಿಗೋಬೇಕಿರುವಂತಹ ಒಂದು ಸ್ಥಾನ ನಮ್ಮ ಸೊಸೈಟಿಲಿ ಇವ್ರಿಗೆ ಸಿಗ್ತಿಲ್ಲ ಅದಕ್ಕೋಸ್ಕರ ಇವರು ಹೋರಾಡ್ತಾ ಇದ್ದಾರೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಹ್ಯೂಮನ್ ರೈಟ್ಸ್ ಹಾಗೂ ಫಿನಾನ್ಷಿಯಲ್ ಇಂಟ್ರೆಸ್ಟ್ ಅಂಡ್ ಯಾವುದೇ ರೀತಿಯಾದ ಇವ್ರ ಮೇಲೆ ಒಂದು ನಡೆಯುತ್ತಲ್ಲ ಮಕ್ಳು ಎಕ್ಸ್ಪ್ಲೈಟೇಷನ್ ಅದು ಸ್ಟಾಪ್ ಆಡ್ ಮಾಡೋದಿಕ್ಕೆ ಇದು ಸೆಟ್ ಅಪ್ ಆಗಿರೋದು ಟು ಸ್ಟಾಪ್ ಅಪಾಯಿಂಟ್ಮೆಂಟ್ ಆಫ್ ಚೈಲ್ಡ್ ಲೇಬರರ್ಸ್ ದ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ಕಂಟ್ರೋಲ್ ಆಕ್ಟ್ ಸೊ ಈ ಪರ್ಟಿಕ್ಯುಲರ್ ಹೆಸರಲ್ಲೇ ಗೊತ್ತು ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂದ್ರೆ ಅದು ನಡೀದಿರೋ ಹಾಗೆ ನೋಡ್ಕೊಳ್ಳೋದು ಅಂಡ್ ಕಂಟ್ರೋಲ್ ಕಂಟ್ರೋಲ್ ಮಾಡೋದಿಕ್ಕೆ ಅಪ್ ಆಗಿರುವಂತಹ ಒಂದು ಆಕ್ಟ್ ಯಾವುದು ದ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ಕಂಟ್ರೋಲ್ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಹ್ಯಾಸ್ ಬಿನ್ ಎನ್ ಆಕ್ಟೆಡ್ ಇದು ಇದು ಬಂದಿದೆ ಇದನ್ನ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ ನೋಡ್ಬಹುದಲ್ಲ ಇಲ್ಲಿ ಒಂದು ಆಫೀಸ್ ಅಲ್ಲಿ ಮಕ್ಕಳನ್ನ ಅಪಾಯಿಂಟ್ ಮಾಡಿದ್ದಾರೆ ಅಂಡ್ ಇವಾಗ ಏನಾಗುತ್ತೆ ಈ ಈ ಅಪ್ಪ ಒಂದು ಆಫೀಸರ್ ತರ ಇರ್ತಾರೆ ಅವ್ರ ಹೋಗಿ ಚೈಲ್ಡ್ ಲೇಬರರ್ಸ್ ನ ಐಡೆಂಟಿಫೈ ಮಾಡ್ಬಿಟ್ಟು ಅಪ್ಪನ ಜೊತೆ ಮಾತಾಡ್ತಾ ಇದಾರೆ ಇಲ್ಲಿ ಯಾಕಪ್ಪ ಕೆಲ್ಸಕ್ಕೆ ಆಗ್ತಿದ್ಯಾ ಅಂಡ್ ಅದರಿಂದ ಏನಾಗುತ್ತೆ ಅವ್ರ ಜೇಲ್ ಕೂಡ ಆಗಬಹುದು ಇಂಡಸ್ಟ್ರಿಯಲಿಸ್ಟ್ ಹೂ ವಾಯ್ಲೇಟ್ ದಿಸ್ ಆಕ್ಟ್ ನಮ್ಮ ಫ್ಯಾಕ್ಟ್ರೀಸ್ ಅಲ್ಲಿ ಇಂಡಸ್ಟ್ರಿಯಲ್ ಕೆಲ್ಸ ಮಾಡುವಂತ ಇಂಡಸ್ಟ್ರಿಯಲಿಸ್ಟ್ ಏನಿದ್ದಾರೆ ಅವರು ಈ ಪರ್ಟಿಕ್ಯುಲರ್ ಆಕ್ಟ್ ನ ವೈಲೇಟ್ ಮಾಡಿದ್ರೆ ಅಗೇನ್ಸ್ಟ್ ಹೋಗಿ ಅದೇ ಮಾಡಬಾರ್ದು ಮಾಡಿದ್ರೆ ವಿಲ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ರುಪೀಸ್ ಟ್ವೆಂಟಿ ಥೌಸಂಡ್ ಪರ್ ಚೈಲ್ಡ್ ಲೇಬರರ್ ಒಂದು ಚೈಲ್ಡ್ ಲೇಬರರ್ಗೆ ಒಬ್ಬ ಬಾಲ ಕಾರ್ಮಿಕರಿಗೆ ಅವರು ಇಪ್ಪತ್ತು ಸಾವಿರ ರೂಪಾಯಿನ ಫೈನ್ ಆಗಿ ಕಟ್ಟಬೇಕಾಗತ್ತೆ ವೆಲ್ಫೇರ್ ಫಂಡ್ ಗೆ ಅಂಡ್ ಇದು ಮ್ಯಾಂಡೇಟರಿ ಕೂಡ constitutional provisions now we want these two measures now they were constitutional provisions now constitutional provisions article 24 2 and 4 napkite makle 24 of our constitution declares that employing children below 14 years for work is a cognizable offense ಅಂದ್ರೆ ನೀವು ಜೇಲೆಬಲ್ ಒಫೆನ್ಸ್ ಇದು ಅರ್ಥ ಆಯ್ತಾ ಯಾರಾದ್ರೂ ಒಬ್ಬ ಚಿಕ್ಕ ಮಗು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಲ್ಲಿ ಇರುವಂತಹ ಮಗುವಿಗೆ ಕೆಲ್ಸಕ್ಕೆ ತಗೊಂಡ್ರೆ ಅವನನ್ನ ಜೇಲ್ಗೆ ಹಾಕುವ ಒಂದು ಅಧಿಕಾರವನ್ನ ನೀಡ್ತಾ ಇದೆ ಆರ್ಟಿಕಲ್ ಟ್ವೆಂಟಿ ಫೋರ್ ಇಟ್ ವಾನ್ಸ್ ಅಗೇನ್ಸ್ಟ್ ಎಂಪ್ಲಾಯಿಂಗ್ ಚಿಲ್ಡ್ರನ್ ಇನ್ ಹಜಾರ್ಡ್ರಸ್ ಇಂಡಸ್ಟ್ರಿಯಲ್ ಯೂನಿಟ್ಸ್ ಇದು ಯಾವುದೇ ರೀತಿಯಾದ ಒಂದು ನಮ್ಮ ಬೆಳವಣಿಗೆ ಮೇಲೆ ಹಜಾರ್ ಡ್ರೆಸ್ ಅಂದ್ರೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳುವಂತಹ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಮಕ್ಳ ಕಡೆಗೆ ಇದು ವಾರ್ನ್ ಮಾಡುತ್ತೆ ಮಕ್ಳಿಗಿನ ಎಂಪ್ಲಾಯ್ ಮಾಡ್ಕೊಬಾರ್ದು ಇಂಥ ಸಿಚುವೇಶನ್ ಅಲ್ಲಿ ಕೂಡ ಅಂತಾರೆ ಸೊ ಇದು ನಮ್ಮ ಮಕ್ಕಳಿಗೋಸ್ಕರ ಮಾಡಿರೋದು ನಮ್ಮ ಮಕ್ಕಳು ಅವರ ರೈಟ್ಸ್ ಏನಿದೆ ಅವರ ಫಂಡಮೆಂಟಲ್ ರೈಟ್ಸ್ ಕಡೆಗೆ ನೀವು ಇಲ್ಲಿ ನೋಡ್ಬೋದು ಮಕ್ಳು ಯಾವಾಗ್ಲೂ ಆಟ ಆಡ್ತಾ ಇರಬೇಕು ಮಕ್ಳಿಗೆ ಕರೆಕ್ಟ್ ಆಗಿ ಓದೋ ಬರೆಯೋಕ್ಕೆ ಆಪರ್ಚುನಿಟಿ ಸಿಗ್ಬೇಕು ಅಂಡ್ ಕೆಲಸ ಮಾಡಬಾರ್ದು ಅಂತಾನೆ ಈ ಪರ್ಟಿಕ್ಯುಲರ್ ಆರ್ಟಿಕಲ್ ಟ್ವೆಂಟಿ ಫೋರ್ ಇರೋದು ಆಯ್ತಾ ಸೊ ಮಕ್ಳೆ ನಮ್ಮ ಡೈರೆಕ್ಟಿವ್ ಪಾಲಿಸೀಸ್ ಆಫ್ ದ ಸ್ಟೇಟ್ ಏನಿದೆ ಮಕ್ಕಳೇ ಅದರ ಕೆಳಗೆ ನಮ್ಮ ಮಕ್ಕಳಿನ ಬೆಳವಣಿಗೆಗೆ ಹಾಗೂ ಅವರ ಒಂದು ವೆಲ್ಫೇರ್ ಅಂದ್ರೆ ಅವರ ಒಂದು ಒಳ್ಳೆತನದ ಗೌರ್ಮೆಂಟೇ ರೆಸ್ಪಾನ್ಸಿಬಿಲಿಟಿ ತಗೊಂತಿದೆ ಅಂಡರ್ ದ ಡೈರೆಕ್ಟಿವ್ ಪಾಲಿಸೀಸ್ ಆಫ್ ದ ಸ್ಟೇಟ್ ವೆಲ್ಫೇರ್ ಆಫ್ ದ ಚಿಲ್ಡ್ರನ್ ಇಸ್ ಕನ್ಸಿಡರ್ಡ್ ಆಸ್ ದ ಗವರ್ನಮೆಂಟ್ ರೆಸ್ಪಾನ್ಸಿಬಿಲಿಟಿ ಆಯ್ತಾ ಗೌರ್ಮೆಂಟಿನ ರೆಸ್ಪಾನ್ಸಿಬಿಲಿಟಿ ಏನು ಈ ಮಕ್ಕಳಿಗೆ ಒಳ್ಳೆ ಜೀವನವನ್ನ ನೀಡೋದು ಆಯ್ತಾ ಮಕ್ಕಳೇ ಮುಂದೆ ನೋಡೋಣ ಬನ್ನಿ ದ ಗವರ್ಮೆಂಟ್ ಅಂಡರ್ಟೇಕನ್ ಮೆನಿ ಮೆಷರ್ಸ್ ಟು ಇರಾಡಿಕೇಟ್ ಚೈಲ್ಡ್ ಲೇಬರ್ ನಮ್ಮ ಗೌರ್ಮೆಂಟ್ ಏನಿದೆ ಮಕ್ಕಳೇ ಸುಮಾರು ರೀತಿಯಾದ ಒಂದು ಸ್ಟೆಪ್ಸ್ ನ ತಗೊಂಡಿದ್ದಾರೆ ಬಾಲ ಕಾರ್ಮಿಕರ ಒಂದು ನಂಬರ್ನ ಅಥವಾ ಕೌಂಟ್ ನ ಕಡಿಮೆ ಮಾಡೋದಕ್ಕೋಸ್ಕರ ಸೊ ನೈನ್ಟೀನ್ ಏಯ್ಟಿ ಏಟ್ ಅಲ್ಲಿ ಇಟ್ ಲಾಂಚ್ ದ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಅಂದ್ರೆ ಎನ್ ಸಿ ಎಲ್ ಪಿ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ರು ನೈನ್ಟೀನ್ ಏಟಿ ಏಟ್ ಅಲ್ಲಿ ದಿಸ್ ಪ್ರಾಜೆಕ್ಟ್ ಇಸ್ ಇಂಪ್ಲಿಮೆಂಟೆಡ್ ಅಟ್ ದ ಸ್ಟೇಟ್ ಲೆವೆಲ್ ಟು ಸೊ ಈ ಪ್ರಾಜೆಕ್ಟ್ ಏನಿದೆ ಅದು ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ಇಂಪ್ಲಿಮೆಂಟ್ ಆಗಿದೆ ಅಥವಾ ಅಲ್ಲಿ ಕೂಡ ಅದನ್ನ ಒಪ್ಪಿಗೆನ ನೀಡಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ದಿಪಾರ್ಟ್ಮೆಂಟ್ಸ್ ಆಫ್ ಎಜುಕೇಶನ್ ಲೇಬರ್ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಟುಗೆದರ್ ಈ ಎಷ್ಟು ಡಿಪಾರ್ಟ್ಮೆಂಟ್ಸ್ ಮಕ್ಕಳು ಯಾವುದು ಶಿಕ್ಷಣ ಇಲಾಖೆ ಕಾರ್ಮಿಕರ ಇಲಾಖೆ ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿರುವಂತಹ ಇಲಾಖೆಗಳು ಜೊತೆಗೂಡಿ ಏನ್ ಮಾಡ್ತಾರೆ ನೋಡೋಣ ಬನ್ನಿ ವಿಸಿಟ್ ಫ್ಯಾಕ್ಟ್ರೀಸ್ ಸ್ವಲ್ಪ ಫ್ಯಾಕ್ಟ್ರೀಸ್ನ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡ್ಬಿಟ್ಟು ಐಡೆಂಟಿಫೈಡ್ ಚೈಲ್ಡ್ ಲೇಬರರ್ಸ್ ಇಲ್ಲಿ ಯಾವ ಯ ಇರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ ಐಡೆಂಟಿಫೈ ಮಾಡ್ಬಿಟ್ಟು ಅಲ್ಲೇ ಬಿಡ್ತಾರ ಇಲ್ಲ ಪ್ರೊವೈಡ್ ಎಜುಕೇಶನ್ ಅಲಾಂಗ್ ವಿತ್ ಆಲ್ ಫ್ರೀ ಫೆಸಿಲಿಟೀಸ್ ಅವರಿಗೆ ಒಂದು ಶಿಕ್ಷಣವನ್ನ ನೋಡ್ ಕೊಡ್ತಾರೆ ಮತ್ತೆ ಬೇರೆ ರೀತಿಯಾದ ಅವ್ರಿಗೆ ಬೇಕಿರುವಂತಹ ಎಲ್ಲ ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿ ಬಿಡ್ತಾರೆ ಆ್ಯಂಡ್ ರೆಸ್ಕ್ಯೂ ದೆಮ್ ರೆಸ್ಕ್ಯೂ ಮಾಡ್ತಾರೆ ಆಯಿತಾ ಅವರನ್ನ ಆ ಸಿಚುಯೇಷನ್ ತೆಗೆದು ಎಜುಕೇಶನ್ ಕೊಟ್ಟು ಬೇರೆ ಲೈಫ್ನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತಾರೆ ಸೊ ಇದನ್ನ ವಿ ಐ ಪಿ ಆರ್ ಅಂತ ನಾವು ಕರಿಬೋದು ಮಕ್ಕಳಿ ಏನನ್ನ ಹೇಳಿ ವಿ ಐ ಪಿ ಆರ್ ವಿಸಿಟ್ ಫ್ಯಾಕ್ಟ್ರಿ ಇಸ್ ವಿ ಐಡೆಂಟಿಫೈಡ್ ಚೈಲ್ಡ್ ಲೇಬರರ್ಸ್ ಇಸ್ ಐ ಪ್ರೊವೈಡ್ ಎಜುಕೇಷನ್ ಅಲಾಂಗ್ ವಿತ್ ಆಲ್ ಫ್ರೀ ಫೆಸಿಲಿಟೀಸ್ ಇಸ್ ಪಿ ರೆಸ್ಕ್ಯೂ ದ್ ಇದಿಷ್ಟು ನಾಪ್ಕಾ ಇಟ್ಕೊಳ್ಳಿ ವಿ ಐ ಪಿ ಆರ್ ಆಯ್ತಾ ಮಕ್ಳೇ ಸೊ ಇದ್ರ ಇದ್ರ ನಾಪ್ಕಾ ಇಟ್ಕೊಂಡ್ರೆ ನೀವು ಈ ನಾಲ್ಕು ಸ್ಟೆಪ್ಸ್ ಅವ್ರು ಏನ್ ಮಾಡ್ತಾರೆ ಅದಷ್ಟು ನಿಮ್ ತಲೆಯಲ್ಲಿ ಬಂದ್ಬಿಡತ್ತೆ ಆಯ್ತಾ ಇವಾಗ ಇಲ್ಲಿ ಮಕ್ಳು ನೋಡ್ತಾ ಇದೀವಿ ಈ ಮಕ್ಳು ನೀವು ಈ ಗ್ಲೋಬ್ ನೋಡಿದ್ರೆ ಏನ್ ಅನ್ಸುತ್ತೆ ನಮ್ಮ ಒಂದು ದೇಶ ಮುಂದೆ ಹೋಗ್ಬೇಕು ಅಂದ್ರೆ ಅಥವಾ ನಮ್ಮ ಒಂದು ಒಂದು ಸಮಾಜ ಬೆಳವಣಿಗೆ ಕಡೆಗೆ ಹೋಗ್ಬೇಕು ಅಂದ್ರೆ ನಮ್ಮ ಮಕ್ಕಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋದು ಬಹಳ ಮುಖ್ಯ ಮಕ್ಕಳೆ ದ ಯೂನಿಯನ್ ಗವರ್ಮೆಂಟ್ ಇಂಪ್ಲಿಮೆಂಟೆಡ್ ನ್ಯಾಷನಲ್ ಪಾಲಿಸಿ ಇನ್ ನೈನ್ಟೀನ್ ಏಟಿ ಸೆವೆನ್ ಫಾರ್ ದ ವೆಲ್ಫೇರ್ ಆಫ್ ಚೈಲ್ಡ್ ಲೇಬರರ್ಸ್ ಈ ಚೈಲ್ಡ್ ಲೇಬರ್ಸ್ ನ ವೆಲ್ಫೇರ್ ಗೋಸ್ಕರ ಅವರ ಒಂದು ಬೆಳವಣಿಗೆಗೋಸ್ಕರ ನಮ್ಮ ಯೂನಿಯನ್ ಗವರ್ಮೆಂಟ್ ಮಕ್ಕಳೇ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ನ್ಯಾಷನಲ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ತು ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡ್ತು ಇನ್ ಟೂ ತೌಸಂಡ್ ಸಿಕ್ಸ್ ದ ಗವರ್ಮೆಂಟ್ ಬಾಟ್ ಇನ್ ಟು ಫೋರ್ಸ್ ದ ಚೈಲ್ಡ್ ಲೇಬರ್ ಇರಾಡಿಕೇಶನ್ ಅಂಡ್ ರೀಹ್ಯಾಬಿಲಿಟೇಷನ್ ಆಕ್ಟ್ ಅಲ್ಲಿ ಮಕ್ಕಳೇ ನಮ್ಮ ಗೌರ್ಮೆಂಟ್ ಏನಿದೆ ಅದು ಚೈಲ್ಡ್ ಲೇಬರ್ ಇರಾಡಿಕೇಶನ್ ಅಂದ್ರೆ ಟೋಟಲ್ ಸ್ಟಾಪ್ ಮಾಡೋದು ಅರ್ಥ ಆಯ್ತಾಬಿಲಿಟೇಷನ್ ಅಂದ್ರೆ ಅರ್ಥ ಏನು ಅಂತ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಆಕ್ಟ್ ನ ಲಾಂಚ್ ಮಾಡಿದ್ರು ಫಾರ್ ಅ ಚೈಲ್ಡ್ ಲೇಬರ್ ರಿಹ್ಯಾಬಿಲಿಟೇಷನ್ ವಿಡ್ ಮೀನ್ ಅ ಸೇಫ್ ಸ್ಪೇಸ್ ಟು ಲಿವ್ ಫ್ರೀಡಮ್ ಟು ಸ್ಟಡಿ ಅಂಡ್ ಟು ಪ್ಲೇ ಒಂದು ಮಗುವಿಗೆ ಏನೇನ್ ಬೇಕು ಮಕ್ಕಳೇ ಆಯ್ತಾ ಶಿಕ್ಷಣ ಬೇಕು ಅದರ ಜೊತೆಗೆ ಆಟ ಆಡುವಂತಹ ಒಂದು ಸಮಯ ಬೇಕು ಮತ್ತೆ ಒಂದು ಅವಕಾಶ ಬೇಕು ಮತ್ತೆ ಓದೋದಿಕ್ಕೆ ಒಂದು ಫ್ರೀಡಮ್ ಬೇಕು ಅವ್ರಿಗೂ ಓದಬೇಕು ಅಂದ್ರೆ ಓದೋದಿಕ್ಕೆ ಒಂದು ಆಪ್ಷನ್ ನಾವು ನೀಡಬೇಕು

ಸೊ ರಿ ರಿ ಏನಿದೆ ಮಕ್ಳೆ ಅದು ಪುನಃ ಹ್ಯಾಬಿಲಿಟೇಟ್ ಅಂದ್ರೆ ಅವ್ರಿಗೆ ಯಾವ ರೀತಿಯಾದ ಜೀವನ ಅವರು ಡಿಸರ್ವ್ ಮಾಡ್ತಾರೋ ಆ ಜೀವನವನ್ನ ಅವ್ರಿಗೆ ನೀಡೋದು ಅರ್ಥ ಆಯ್ತಾ ಮಕ್ಳೇ ಸೊ ಇಲ್ಲಿ ನೋಡಿ ಈ ಮಗು ಮುಂಚೆ ಕೆಲಸ ಮಾಡ್ತಿತ್ತು ಪಾಪ ಇವಾಗ ಆ ಮಗುನೆ ತಗೊಂಡು ನೀಟಾಗಿ ಖುಷಿಯಾಗಿ ಎಜುಕೇಶನ್ ನೀಡ್ತಾರೆ ಅವ್ರಿಗೊಂದು ಒಂದು ರೀತಿಯ ಸುಂದರವಾದ ಜೀವನವನ್ನ ಸೆಟ್ ಅಪ್ ಮಾಡ್ಕೊತಾರೆ ಇವಾಗ ಆ ಮಗುನೇ ಆರಾಮಾಗಿ ಖುಷಿಯಾಗಿ ಬೇರೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಇದೆ ಅಗೇನ್ ಆರ್ ಮೇಡ್ ಏಬಲ್ ತಿರ್ಗಾ ಅವ್ರ ಮುಂಚೆ ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಒಳ್ಳೆ ಜೀವನವಾದ್ರೆ ಅದೇ ಜೀವನವನ್ನ ವಾಪಸ್ ಕೊಡೋದು ಇಲ್ಲವಾದರೆ ಅವ್ರಿಗೊಂದು ಒಳ್ಳೆ ಜೀವನವನ್ನ ಸೆಟ್ ಅಪ್ ಮಾಡ್ಕೊಡೋದು ಅರ್ಥ ಆಯ್ತಾ ಸೊ ಇದನ್ನ ರಿಹಾಬಿಲಿಟೇಟ್ ಅಂತಾರೆ ಆಯಿತಾ ಮಕ್ಕಳೇ ಸೊ ಇವಾಗ ನಾನು ಶಿಕ್ಷಣವನ್ನು ನೀಡೋದು ತುಂಬ ಮುಖ್ಯ ಅಂತ ಹೇಳ್ತೀವಿ ನಮ್ಮ ಶಾಲೆಗಳಲ್ಲಿ ಒಂದಿಷ್ಟು ಪ್ರಾವಿಷನ್ಸ್ ಇದೆ ಅದರಿಂದ ಮಕ್ಕಳಿಗೆ ಫ್ರೀ ಎಜುಕೇಶನ್ ಸಿಗುತ್ತೆ ಆ್ಯಂಡ್ ಅದ್ರ ಬಗ್ಗೆ ಕೂಡ ಹೇಳೋಣ ಆ್ಯಂಡ್ ನಾವು ಇದನ್ನ ಬೇರೆ ಚಾಪ್ಟರ್ಸಲ್ಲಿ ಕೂಡ ನೋಡಿದ್ದೀವಿ ಮಕ್ಕಳೇ ಬಾಲ ಮಂದಿರ್ಸ್ ಅಂತ ಏನಿದೆ ಅದು ಕೂಡ ಸೆಟಪ್ ಆಗಿದೆ ಓದೋಣ ಬನ್ನಿ ಬಾಲ್ ಮಂದಿರ್ಸ್ ಆರ್ ಬೀನ್ ಸೆಟಪ್ ಫಾರ್ ದ ಎಜುಕೇಷನ್ ಆಫ್ ಸಚ್ ಚಿಲ್ಡ್ರನ್ ಅಟ್ ತಾಲೂಕ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಆಯ್ತಾ ನಮ್ಮ ತಾಲೂಕ್ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಬಾಲ್ ಮಂದಿರ್ಸ್ ಅಂತ ಸೆಟ್ ಅಪ್ ಆಗ್ತಾ ಇದೆ ಇದರ ಮೂಲಕ ಮಕ್ಕಳುಗಳಿಗೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ನೀಡ್ತಾ ಇದ್ದಾರೆ ದೀಸ್ ಚಿಲ್ಡ್ರನ್ ಆರ್ ಬಿಂಗ್ ಪ್ರೊವೈಡೆಡ್ ಫ್ರೀ ಫುಡ್ ಅಂಡ್ ಶೆಲ್ಟರ್ ಒಂದು ಶಿಕ್ಷಣದ ಜೊತೆಗೆ ಇರಕ್ಕೆ ಒಂದು ಜಾಗ ಮತ್ತೆ ಊಟವನ್ನ ಕೂಡ ನೀಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಬಾಲ್ ಮಂದಿರ್ಸ್ ಅಲ್ಲಿ ಅಂಡರ್ ದ ಸರ್ವ ಶಿಕ್ಷಣ ಅಭಿಯಾನ್ ಪ್ರಾಜೆಕ್ಟ್ ಚೈಲ್ಡ್ ಲೇಬರರ್ಸ್ ಇನ್ ಕರ್ನಾಟಕ ಸರ್ವ ಶಿಕ್ಷಣ ಅಭಿಯಾನದ ಕೆಳಗೆ ಮಕ್ಕಳೇ ನಮ್ಮ ಈ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ ಈ ಮಕ್ಕಳು ಮುಂಚೆ ಯಾರು ತುಂಬಾ ಒಂದು ಕೆಟ್ಟ ಸ್ಟೇಟ್ ಅಲ್ಲಿ ಡ್ರಜರಿ ಅಂದ್ರೆ ಒಂದು ತುಂಬಾ ಕೀಳಾಗಿರುವಂತಹ ಒಂದು ಸ್ಟೇಟ್ ಅಲ್ಲಿ ಇದ್ರಲ್ಲ ಅವ್ರನ್ನ ಎತ್ಕೊಂಡ್ಬಂದಿ ಶಾಲೆಗೆ ಕರ್ಕೊಂಡ್ ಬಂದು ಟ್ರಜರಿ ಟು ಸ್ಕೂಲ್ ಕರ್ಕೊಂಡ್ಬಂದಿ ಒಂದು ಫ್ರೀ ಆಗಿ ಆ ಒಂದು ಎಜುಕೇಶನ್ ಅಥವಾ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಸೊ ಸರ್ವ ಶಿಕ್ಷಣ ಅಭಿಯಾನ್ ಕೆಳಗೆ ಇದೇ ಆಗಿದ್ದು ಮಕ್ಕಳೇ ಫ್ರೀ ಎಜುಕೇಶನ್ ನ ನೀಡೋದಿಕ್ ಒಂದು ಬಂತು ಅಂದ್ರೆ ಎಲ್ಲಾ ಮಕ್ಕಳಿಗೆ ಅಂದ್ರೆ ಆ ಫ್ರೀ ಎಜುಕೇಶನ್ ನ ಒಂದು ಕೊಡಬೇಕು ಅಂತ ಕೂಡ ಇದರಲ್ಲಿ ಹೇಳ್ತಾರೆ ದ ರೈಟ್ ಟು ಎಜುಕೇಷನ್ ಆಕ್ಟ್ ಟೂ ತೌಸಂಡ್ ನೈನ್ ಗ್ಯಾರಂಟೀಸ್ ಕಂಪಲ್ಸರಿ ಫ್ರೀ ಎಜುಕೇಶನ್ ಟು ಚಿಲ್ಡ್ರನ್ ಆಫ್ ಸಿಕ್ಸ್ ಇಯರ್ಸ್ ಟು ಫೋರ್ಟೀನ್ ಇಯರ್ಸ್ ನೀವು ಇವಾಗ ಕೇಳ್ಬೋದು ಮ್ಯಾಮ್ ಆಗ್ಲೇ ಸರ್ವ ಶಿಕ್ಷಣ ಅಭಿಯಾನ ಇತ್ತಲ್ವಾ ತಿರ್ಗಾ ಯಾಕೆ ರೈಟ್ ಟು ಎಜುಕೇಶನ್ ಆಕ್ಟ್ ಬಂತು ಟು ತೌಸಂಡ್ ನೈನ್ ಅಲ್ಲಿ ಯಾಕ್ ಬಂತು ಅಂದ್ರೆ ಅದು ಬರೀ ಫ್ರೀ ಎಜುಕೇಶನ್ ಎನ್ಶೋರ್ ಮಾಡುತ್ತೆ ಮಕ್ಕಳೇ ಆದ್ರೆ ಇಲ್ಲಿ ಕಂಪಲ್ಸರಿ ಎಜುಕೇಶನ್ ಅರ್ಥ ಆಯ್ತಾ ಇವಾಗ ಯಾವುದೇ ಮಗು ಕೆಲಸವನ್ನ ಅವ್ರಿಗೆ ಒಂದು ಶಿಕ್ಷಣವನ್ನ ಸಿಗ್ತಾ ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಮಗು ನೋಡ್ತೀರಾ ಆ ಮಗು ಹೋಗಿ ಕೆಲಸ ಮಾಡ್ತಾ ಇದೆ ಸ್ಕೂಲ್ ಹೋಗ್ತಿಲ್ಲ ಅಂದ್ರೆ ಅದು ಒಂದು ಪನಿಷಬಲ್ ಒಫೆನ್ಸ್ ಮಕ್ಳೆ ನಮ್ಮ ಲಾಯ್ ಕೆಳಗೆ ಆ ಒಂದು ಗಾರ್ಡಿಯನ್ಸ್ ಅಂದ್ರೆ ಅವ್ರಿಗೆ ನೋಡ್ಕೊಳ್ತಿರುವಂತಹ ಜನಗಳು ಅಪ್ಪ ಅಮ್ಮ ಆಗಿರ್ಬೋದು ಅಪ್ಪ ಅಮ್ಮ ಇಲ್ದಾರೆ ಅವ್ರಿಗೆ ಬೆಳವಣಿಗೆ ಕಡೆಗೆ ಹೆಲ್ಪ್ ಮಾಡ್ತಿರುವಂತಹ ಜನಗಳೇನಿದ್ದಾರೆ ಅಥವಾ ಅವ್ರು ನೋಡ್ಕೊಳ್ತಿರುವಂತಹ ಜನಗಳೇ ಇದ್ದಾರೆ ಅವ್ರನ್ನ ಜೇಲಲ್ಲಿ ಹಾಕ್ಬೋದು ಅರ್ಥ ಆಯ್ತಾ ಇದು ಕಂಪಲ್ಸರಿ ಮಕ್ಳೆ ಇದು ಆಪ್ಷನ್ ಅಲ್ಲ ಎಲ್ಲ ಮಕ್ಳುಗಳಿಗೆ ಓದು ಬರೆಯೋದು ಮುಖ್ಯ ಅವ್ರಿಗೆ ಶಿಕ್ಷಣ ಮುಖ್ಯ ಅಂಡ್ ಇದು ಅವರ ರೈಟ್ ಅಂತ ಕೂಡ As per this act, 25% of seats in private schools are reserved for child labourers, backward class children, scheduled caste and scheduled tribe children, and children with special need. Now my private schools ಇಪ್ಪತ್ತೈದು ಪರ್ಸೆಂಟ್ ಸೀಟ್ಸು ನಮ್ಮ ಶೆಡ್ಯೂಲ್ ಕಾಸ್ಟು ಶೆಡ್ಯೂಲ್ಡ್ ಟ್ರೈಬ್ಸು ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಗೂ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಏನಿದ್ದಾರೆ ಅವ್ರಿಗೆ ರಿಸರ್ವ್ ಮಾಡಿರುವಂತಹ ಒಂದು ಭಾಗವಿದು ಸೊ ಎಲ್ಲ ಪ್ರೈವೇಟ್ ಸ್ಕೂಲಲ್ಲೂ ಇಪ್ಪತ್ತೈದು ಪರ್ಸೆಂಟ್ ಸೀಟ್ಸು ಇವರುಗಳಿಗಿದೆ ರಿಸರ್ವ್ ಆಗಿದೆ ಅಂಡ್ ಅದು ತುಂಬಾ ಮುಖ್ಯ ಅವ್ರು ಕೊಡ್ಲೂ ಬೇಕಾಗುತ್ತೆ ಅದು ಕಂಪಲ್ಸರಿ ಕೂಡ ಅರ್ಥ ಆಯ್ತಾ ಮಕ್ಳೆ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂದ್ರೆ ಏನು ಒಂದ್ ಒಂದಿಷ್ಟು ಮಕ್ಳುಗಳನ್ನ ನಾವು ನೋಡ್ಬೋದು ಅವ್ರ ಬೆಳವಣಿಗೆ ಕಡೆಗೆ ಒಂದಿಷ್ಟು ಕೊರತೆ ಇರ್ಬೋದು ಅಥವಾ ಅವ್ರಿಗೆ ಒಂದು ರೀತಿಯಾದ ಒಂದು ಆ ಅಷ್ಟು ಡೆವಲಪ್ಮೆಂಟ್ ಚೆನ್ನಾಗಿ ಆಗಿರಲ್ಲ ಅಂತ ನಾವು ಹೇಳ್ಬೋದು ಸೊ ಮತ್ತೆ ಅಂಗವಿಕಲರು ಅಂತ ನಾವು ಏನಂತೀವಿ ಅವರುಗಳೆಲ್ಲ ಈ ಪರ್ಟಿಕ್ಯುಲರ್ ಕ್ಯಾಟಗರಿ ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಮಿಲಿಯನ್ ಚೈಲ್ಡ್ ಲೇಬರ್ಸ್ ಇನ್ ದ ವರ್ಲ್ಡ್ ನಮ್ಮ ಒಂದು ಪೂರ್ತಿ ವರ್ಲ್ಡ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಮಿಲಿಯನ್ ಬಾಲಕಾರ್ಮಿಕರಿದ್ದಾರೆ ಆಯ್ತಾ ಎಷ್ಟು ಜಾಸ್ತಿ ನಂಬರ್ ಎಲ್ಲ ಮಕ್ಕಳು ಟೂ ತೌಸಂಡ್ ಇಲೆವೆನ್ ಸೆನ್ಸಸ್ ಏನಂತು ಆ ಸೆನ್ಸಸ್ ಪ್ರಕಾರ ಟ್ವೆಲ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಚೈಲ್ಡ್ ಲೇಬರರ್ಸ್ ಇನ್ ಇಂಡಿಯಾ ಹನ್ನೆರಡು ಮಿಲಿಯನ್ ಕಿಂತ ಹೆಚ್ಚಾಗಿ ಟ್ವೆಲ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಲೇಬರರ್ಸ್ ಇದ್ದಾರೆ ಚೈಲ್ಡ್ ಲೇಬರರ್ಸ್ ನಮ್ಮ ಒಂದು ಭಾರತ ದೇಶದಲ್ಲಿ ಇವರು ಕೆಲಸ ಮಾಡ್ತಿದ್ರು ಹೌಸಸ್ ಅಂದ್ರೆ ನಮ್ಮ ಮನೆಗಳಲ್ಲಿ ರೋಡ್ ಸೈಡ್ ಅಂದ್ರೆ ನಮ್ಮ ರಸ್ತೆ ಬೀದಿಗಳಲ್ಲಿ ಫ್ಯಾಕ್ಟ್ರೀಸ್ ಅಲ್ಲಿ ಹಾಗೂ ಅಗ್ರಿಕಲ್ಚರಲ್ ಸೆಕ್ಟರ್ ಅಲ್ಲಿ ನಮ್ಮ ಒಂದು ಕೃಷಿಯಲ್ಲಿ ಕೆಲಸ ಮಾಡುತ್ತಿರುವ ಮಕ್ಕಳು ಕೂಡ ಇದ್ದಾರೆ ಆಯ್ತಾ ಮಕ್ಳೆ ಸೊ ಇದಿಷ್ಟು ಜಾಗಗಳಲ್ಲಿ ಜಾಸ್ತಿ ಕೆಲ್ಸ ಮಾಡೋದ್ ಸಿಕ್ತರು ನಮ್ಮ ಚೈಲ್ಡ್ ಲೇಬರರ್ಸ್ ಯಾವ ಸೆನ್ಸಸ್ ಅಲ್ಲಿ ಟೂ ತೌಸಂಡ್ ಇಲೆವೆನ್ ಸೆನ್ಸಸ್ ಅಲ್ಲಿ ಸೊ ಮಕ್ಳೆ ನಡೀರಿ ಇವಾಗ ಬಾಲ್ಯ ವಿವಾಹದ ಬಗ್ಗೆ ಕಲ್ಯಾಣ ಸೊ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಬಾಲ್ಯ ವಿವಾಹ ಹೆಸರಲ್ಲೇ ಇದೆ ಇದರ ಏನು ಅಂತ ಚಿಕ್ಕ ಮಕ್ಳಿಗೆ ಮದ್ವೆ ಮಾಡಿಸೋದು ಅರ್ಥ ಆಯ್ತಾ ಮಕ್ಳೆ ಸರಿ ನಡೀರಿ ಇವಾಗ ನೋಡೋಣ ಚೈಲ್ಡ್ ಮ್ಯಾರೇಜ್ ಟ್ರೆಡಿಷನ್ ಇಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್ ಇನ್ ಆರ್ ಸೊಸೈಟಿ ನಮ್ಮ ಒಂದು ಸಮಾಜದಲ್ಲಿ ಬಾಲ್ಯ ವಿವಾಹ ಏನಿದೆ ಮಕ್ಕಳೇ ಅದು ಒಂದು ಪ್ರಾಬ್ಲಮ್ ಆಗಿ ಸುಮಾರು ವರ್ಷಗಳಿಂದ ಉಳ್ಕೊಂಡಿದೆ ನಾವು ಲೆಟ್ಸ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಚೈಲ್ಡ್ ಮ್ಯಾರೇಜ್ ನಮ್ಮ ಚೈಲ್ಡ್ ಮ್ಯಾರೇಜ್ ಅಥವಾ ಬಾಲ್ಯ ವಿವಾಹದ ಅರ್ಥವೇನು ಅಂತ ನೋಡೋಣ ಬನ್ನಿ ಮಕ್ಕಳೇ ಸೊ ಬಾಲ್ಯ ವಿವಾಹ ಅಂದ್ರೆ ಏನು

ನಡೆದ್ರೆ ಅದನ್ನ ಚೈಲ್ಡ್ ಮ್ಯಾರೇಜ್ ಅಂತ ಕರಿತೀವಿ ಅಥವಾ ಬಾಲ್ಯ ವಿವಾಹ ಅಂತ ಕರಿತೀವಿ ಇಫ್ ಈದರ್ ಆಫ್ ದ ಟೂ ಇಸ್ ಬಿಲೋ ದ ಲೀಗಲ್ ಏಜ್ ಇಬ್ರು ಆಗಿರ್ಬೋದು ಅಥವಾ ಇಬ್ರಲ್ಲಿ ಯಾರೋ ಒಬ್ರು ಕೂಡ ಕಡಿಮೆ ಆಗಿದ್ರು ಲೀಗಲ್ ಏಜ್ಕಿಂತ ಕಡಿಮೆ ಆಗಿದ್ರೆ ಅಕಸ್ಮಾತ್ ಇವಾಗ ಹುಡುಗಂಗೆ ಇಪ್ಪತ್ತೆರಡು ವರ್ಷ ಆಗಿದೆ ಬಟ್ ಹುಡುಗಿ ಇನ್ನೂ ಹದಿನಾರು ವರ್ಷ ಆಗಿದ್ರೆ ಅದು ಕೂಡ ಚೈಲ್ಡ್ ಮ್ಯಾರೇಜ್ ಆಗುತ್ತೆ ಅರ್ಥ ಆಯ್ತಾ ಇಟ್ ಇಸ್ ಕಾಲ್ಡ್ ಆಸ್ ಚೈಲ್ಡ್ ಮ್ಯಾರೇಜ್ ಅರ್ಥ ಆಯ್ತಾ ಮಕ್ಳೆ

ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಆಯ್ತಾ ಸೊ ನಮ್ಗೆ ಗೊತ್ತಲ್ಲ ಮಕ್ಕಳೇ ನಮ್ಮ ಸಮಾಜದಲ್ಲಿ ಯಾವಾಗ್ಲೂ ಗಂಡ್ ಮಕ್ಕಳನ್ನ ಮೇಲೆಡ್ತಾರೆ ಅಂಡ್ ಮಕ್ಕಳನ್ನ ಒಂದು ರೀತಿಯಾದ ಕಡಿಮೆ ಸ್ಟೇಟಸ್ ನ ಕೂಡ ನೀಡಿದ್ದಾರೆ ಸೊ ಅದರಿಂದ ಏನಾಗುತ್ತೆ ಈ ಒಂದು ಚೈಲ್ಡ್ ಮ್ಯಾರೇಜ್ ಸಿಚುಯೇಷನ್ಸ್ ಕೂಡ ಅರೈಸ್ ಆಗುತ್ತೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಸ್ ಅ ಪ್ರೈಮರಿ ರೀಸನ್ ಫಾರ್ ಚೈಲ್ಡ್ ಮ್ಯಾರೇಜ್ ಚೈಲ್ಡ್ ಮ್ಯಾರೇಜ್ ಆಗೋದಕ್ಕೆ ಒಂದು ಪ್ರೈಮರಿ ಕಾರಣ ಅಂದ್ರೆ ಒಂದು ಮುಖ್ಯವಾದ ಕಾರಣ ಯಾವುದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂದ್ರೆ ನಾವು ಒಂದು ಗಂಡು ಮತ್ತೆ ಹೆಂಗ್ ಹೆಣ್ಣು ಮಗುವಿನ ಮಧ್ಯೆ ಒಂದು ಅಂತರವನ್ನ ಡ್ರಾ ಮಾಡ್ತೀವಲ್ವಾ ಅದರಿಂದಾನೇ ಚೈಲ್ಡ್ ಮ್ಯಾರೇಜ್ ಆಗೋದು ದ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ಬಾಯ್ ಅಂಡ್ ದ ಗರ್ಲ್ ರಿಸಲ್ಟ್ಸ್ ಇನ್ ಚೈಲ್ಡ್ ಮ್ಯಾರೇಜ್ ಇಟ್ ಇಸ್ ಬಿಲೀವ್ ದಟ್ ಸಿನ್ಸ್ ಅ ಗರ್ಲ್ ಗೋಸ್ ಟು ಅನ್ ಅದರ್ ಫ್ಯಾಮಿಲಿ ಆಫ್ಟರ್ ಮ್ಯಾರೇಜ್ ಇಟ್ ಇಸ್ ಬೆಟರ್ ಟು ಸೆಂಡ್ ಹರ್ ಆಫ್ ಅರ್ಲಿ ಅಂತ ಹೇಳ್ತಾರೆ ಅಂದ್ರೆ ಇವಾಗ ಒಂದು ಏನಂದ್ರೆ ಒಂದು ನಮ್ಮ ಸೊಸೈಟಿಲಿ ಏನಿದೆ ಮಕ್ಳೆ ಒಂದು ಹೆಣ್ಣು ಮಗು ಮದ್ವೆ ಹಾಕೊಂಡು ಮನೆಗೆ ಹೋಗ್ತಾರೆ ಅಂತ ಇದೆ ಆಯ್ತಾ ಸೊ ಅದು ಎಷ್ಟೋ ವರ್ಷಗಳಿಂದ ನಡ್ಕೊಂಡ್ ಬಂದಿರುವಂತಹ ಟ್ರೆಡಿಷನ್ ಆಯ್ತಾ ಈಗ ಒಂದಿಷ್ಟು ಕಡೆ ಚೇಂಜ್ ಆಗಿದೆ ಬಟ್ ಯಾವ್ದೇ ರೀತಿಲಿ ನಾವು ನೋಡಲ್ಲ ಒಂದ್ ಹೆಣ್ಮಗು ನಾನ್ ಇರ್ತೀನಿ ನೀನ್ ಬಾ ನಮ್ಮ ಮನೇಲಿರು ಅಂತ ಹೇಳೋ ಒಂದು ಸಿಚುಯೇಷನ್ ಇಲ್ಲ ಸೊ ಏನಾಗುತ್ತೆ ಒಂದ್ ಮಗು ಹೇಗಿದ್ರು ಅವಳು ದೊಡ್ಡವಳಾಗಿ ಬೇರೆಯವ್ರ ಮನೆಗೆ ಹೋಗಿ ದುಡ್ದು ಕೊಡ್ತಾಳಲ್ವಾ ಅದಕ್ಕೆ ಯಾಕೆ ನಾವ್ ಅಷ್ಟೊಂದ್ ವರ್ಷ ಅವಳ ಮೇಲೆ ಖರ್ಚು ಮಾಡ್ಬೇಕು ಬೇಗ ಮದ್ವೆ ಮಾಡಿಸ್ ಕಳ್ಸ ಅಂತ ಒಂದು 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 ಮೈಂಡ್ ಸೆಟ್ ನಮ್ಮ ಜನಗಳಲ್ಲಿದೆ ಅದ್ರಿಂದ ಚೈಲ್ಡ್ ಮ್ಯಾರೇಜ್ ಜಾಸ್ತಿ ಅರ್ಥ ಆಯ್ತಾ ಇಂಟ್ರೆಸ್ಟಿಂಗ್ಲಿ ಚೈಲ್ಡ್ ಮ್ಯಾರೇಜಸ್ ಬ್ರೀಡ್ ಚೈಲ್ಡ್ ಮ್ಯಾರೇಜಸ್ ಆಯ್ತಾ ಮಕ್ಳೆ ಇವಾಗ ಅಕಸ್ಮಾತ್ ಒಂದು ಹುಡುಗಿ ಇರ್ತಾಳೆ ಅಥವಾ ಒಬ್ಬ ಹುಡುಗ ಇರ್ತಾನೆ ಆ ಹುಡುಗನ ಅಪ್ಪ ಅಮ್ಮ ತುಂಬಾ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿದ್ರು ಅಂತ ಅನ್ಕೊಳ್ಳಿ ಅವ್ರಿಗೇನ್ ಅನ್ಸುತ್ತೆ ಇದೇ ಕರೆಕ್ಟ್ ನಾನು ಇದೇ ಮಾಡ್ಬೇಕು ನಾನು ಹದಿನೆಂಟು ವರ್ಷದ ಕೆಳಗೇನೆ ಮದುವೆ ಆಗ್ಬಿಡ್ಬೇಕು ಅಥವಾ ನಾನು ಇಪ್ಪತ್ತೊಂದು ವರ್ಷ ವರ್ಷದ ಕೆಳಗೇನೆ ಮದುವೆ ಆಗ್ಬಿಡ್ಬೇಕು ಅಂತ ಇದೆಯಲ್ಲ ಅದು ಚೈಲ್ಡ್ ಮ್ಯಾರೇಜ್ ನ ಬ್ರೀಡ್ ಮಾಡುತ್ತೆ ಸೊ ಚೈಲ್ಡ್ ಮ್ಯಾರೇಜ್ ಆಗಿರುವಂತಹ ಒಂದು ಫ್ಯಾಮಿಲಿಗಳಲ್ಲಿ ಚೈಲ್ಡ್ ಮ್ಯಾರೇಜ್ ತಿರ್ಗಾ ಆಗುವಂತಹ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗೋದು ತುಂಬಾ ಸಹಜ ಆಯ್ತಾ ದ ಪೀಪಲ್ ಹೂ ವೆಂಟ್ ಥ್ರೂ ಚೈಲ್ಡ್ ಮ್ಯಾರೇಜಸ್ ಸ್ಟ್ರೈವ್ ಟು ಗೆಟ್ ದ ಚಿಲ್ಡ್ರನ್ ಮ್ಯಾರೇಡ್ ಆಫ್ ಅರ್ಲಿ ಅಕಸ್ಮಾತು ಅವರು ಆಯ್ತಾ ಒಂದು ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿದ್ರೆ ಅವ್ರ ಮಗಳಿಗೆ ಅಥವಾ ಅವ್ರ ಮಗನಿಗೆ ಕೂಡ ಚಿಕ್ಕ ವಯಸ್ಸಲ್ಲಿ ಮದ್ವೆ ಮಾಡಿಸೋದಿಕ್ಕೆ ಒಂದು ಆ ಒಂದು ಇಷ್ಟಪಡ್ತಾರೆ ಅಥವಾ ಅದನ್ನ ಮಾಡಿಸೋದಿಕ್ಕೆ ಪ್ರಯತ್ನ ಕೂಡ ಪಡ್ತಾರೆ ಆಯ್ತಾ ಮಕ್ಕಳೇ ಸೊ ಇದೇನಿದೆ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಏನಿದೆ ಅಯ್ಯೋ ಬೇರೆ ಆ ಹುಡುಗಿ ಬೇರೆ ಮನೆಗೆ ಹೋಗಿ ಹೇಗಿದ್ರು ದುಡ್ಡು ಕೊಡ್ತಾಳಪ್ಪ ದುಡ್ದು ಅವಳ ಮನೇನ ಉದ್ದಾರ ಮಾಡ್ತಾಳೆ ನಾನು ಯಾಕೆ ಅವಳನ್ನ ಬೆಳೆಸ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಏನಿದೆ ಅದು ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಂದ ಬರುವಂತಹ ಒಂದು ಮೈಂಡ್ ಮೈಂಡ್ಸೆಟ್ ಆಯ್ತಾಯ್ತಾ ಅದಕ್ಕೋಸ್ಕರನೇ ಎಷ್ಟೊಂದು ಫ್ಯಾಮಿಲಿ ಹೆಣ್ಣು ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡಿಸ್ಬಿಡ್ತಾರೆ ಮುಂದೆ ನೋಡೋಣ ಬನ್ನಿ ಲ್ಯಾಕ್ ಆಫ್ ಎಜುಕೇಶನ್ ಆಯ್ತಾ ಇಲ್ಲಿ ನೀವು ಈ ಇಮೇಜ್ನ ನೋಡಿದ್ರೆ ಒಂದು ಹುಡುಗಿ ಇದ್ದಾಳೆ ಅವಳೊಂದು ಡ್ರೀಮ್ ವರ್ಲ್ಡ್ ಅಲ್ಲಿ ಇದ್ದಾಳೆ ಅಂತ ನಾವು ಹೇಳ್ಬೋದಲ್ಲ ಅವಳಿಗೆ ಬೇಕಿರುವಂತಹ ಒಂದು ಆಪರ್ಚುನಿಟೀಸ್ ಸಿಕ್ತಿದೆ ಅವಳಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವಳು ಒಂದೇ ಅವಳದೇ ಒಂದು ಡ್ರೀಮ್ ಲ್ಯಾಂಡ್ ಅಲ್ಲಿ ಇದಳೆ ಒಂದು ಆಟ ಆಡುವಂತಹ ಒಂದು ಆಪರ್ಚುನಿಟಿಗಳು ಅವಳಗ್ ಸಿಗುತ್ತೆ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ಅವ್ಳಿಗೆ ಏನೇನು ಬೇಕೋ ಅವಳು ಮಾಡ್ತಿರ್ತಾಳೆ ಆ ಒಂದು ಆಕ್ಟಿವಿಟೀಸ್ನ ಅವಳು ಪರ್ಫಾರ್ಮ್ ಮಾಡ್ತಿರ್ತಾಳೆ ಬಟ್ ಆ ಒಂದು ಹುಡುಗಿಗೆ ಎಜುಕೇಶನ್ ಸಿಗದೆರೆ ಏನಾಗುತ್ತೆ ಲ್ಯಾಕ್ ಆಫ್ ಎಜುಕೇಶನ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಆಫ್ ಚೈಲ್ಡ್ ಮ್ಯಾರೇಜ್ ಒಂದು ಹುಡುಗಿಗೆ ಒಂದು ಆ ಅಥವಾ ಹುಡುಗನಿಗೆ ಒಂದು ಎಜುಕೇಶನ್ ಸಿಗದೆರೆ ಚೈಲ್ಡ್ ಮ್ಯಾರೇಜ್ಗೆ ಲೀಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಓದಲ್ಲ ಅಂದ್ರೆ ಏನಾಗತ್ತಪ್ಪ ಇವಾಗ ಓದಲ್ಲ ಒಂದು ಹುಡ್ಗಿ ಸ್ಕೂಲ್ಗೆ ಹೋಗ್ತಿಲ್ಲ ಹುಡುಗ ಸ್ಕೂಲ್ ಹೋಗ್ತಿಲ್ಲ ಅಂದ್ರೆ ಒಂದ್ ಹತ್ತು ವರ್ಷದವರೆಗೆ ನೋಡ್ತಾರೆ ಆಮೇಲೆ ಅವ್ರಿಗೆ ಕೆಲ್ಸಕ್ಕೆ ಕಳ್ಸಿ ಬಿಡ್ತಾರೆ ಇವಾಗ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಸ್ಟೆಪ್ಪು ಮದ್ವೆ ಸೊ ಅದರಿಂದಾನೆ ಚೈಲ್ಡ್ ಮ್ಯಾರೇಜ್ ಲೀಡ್ ಆಗೋದು ಸೊ ಆಸ್ ದ ಚಿಲ್ಡ್ರನ್

ಅವಳು ಗೊತ್ತಿರುತ್ತೆ ಯಾವುದು ತಪ್ಪು ಯಾವುದು ಸರಿ ಅಂತ ಅದು ನಮ್ಮ ಶಿಕ್ಷಣದ ಶಿಕ್ಷಣದಿಂದ ಬರುವಂತಹ ಒಂದು ನಾಲೆಜ್ ನಮ್ಗೆ ಕರೆಕ್ಟಾ ಮಕ್ಳೇ ಅದು ನಮ್ಗೆ ನೀಡುವಂತಹ ಒಂದು ಪವರ್ ಅದು ಅರ್ಥ ಆಯ್ತಾ ಸೊ ಒಂದು ಹುಡುಗಿಗೆ ಹತ್ತು ವರ್ಷದ ವರೆ ಹತ್ತನೇ ತರಗತಿಯವರೆಗೆ ಒಂದು ಎಜುಕೇಶನ್ ನ ನೀಡಿದ್ರೆ ಅವಳು ಯೂಶ್ವಲಿ ಹದಿನೆಂಟು ವರ್ಷ ತನಕ ಮದ್ವೆ ಆಗಲ್ಲ ಬಿಕಾಸ್ ಅವಳಿಗೆ ಆ ಒಂದು ಎಂಪವರ್ಮೆಂಟ್ ಇರುತ್ತೆ ಅವಳಗ್ ಗೊತ್ತಿರತ್ತೆ ಯಾತ್ ಕರೆಕ್ಟು ಯಾತ್ ತಪ್ಪು ಅಂತ ಅವ್ರ ಫ್ಯಾಮಿಲಿ ಕೂಡ ಮದ್ವೆ ಮಾಡಿಸ್ತೀನಿ ಅಂದ್ರೆ ಅವಳು ಬೇಡ ನಾನು ಓದ್ತೀನಿ ಅಂತ ಕೂಡ ಹೇಳ್ತಾಳೆ ಅಥ್ವಾ ಯೂಶಲಿ ಅಂತ ಸಿಚುಯೇಷನ್ ಬರಲ್ಲ ಅಂದ್ರೆ ಮದ್ವೆ ಆಗುವಂತ ಸಿಚುಯೇಷನ್ ಬರಲ್ಲ ಹದಿನೆಂಟಕ್ಕಿಂತ ಕಡಿಮೆ ಹೆನ್ಸ್ ಎಜುಕೇಶನ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಪ್ರಿವೆನ್ಶನ್ ಆಫ್ ಚೈಲ್ಡ್ ಮ್ಯಾರೇಜ್ ನಮ್ಮ ಚೈಲ್ಡ್ ಮ್ಯಾರೇಜ್ ಅನ್ನ ತಡಿಯೋದಿಕ್ಕೋಸ್ಕರ ಶಿಕ್ಷಣವು ಬಹಳ ಬಹಳ ಮುಖ್ಯ ಮಕ್ಕಳೇ ಬಾಲ್ಯ ವಿವಾಹ ಆಗಬಾರ್ದು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣವನ್ನ ನೀಡಬೇಕು ಲ್ಯಾಕ್ ಆಫ್ ಪ್ರಾಪರ್ ಇಂಪ್ಲಿಮೆಂಟೇಶನ್ ಆಫ್ ಅ ಲಾ ಏನಾಗಿದೆ ಮಕ್ಕಳೇ ಇವಾಗ ಲಾ ತುಂಬಾ ಇದೆ ಸುಮಾರು ಲಾಗಳಿದೆ ಬಟ್ ಅದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಪುವರ್ ಇಂಪ್ಲಿಮೆಂಟೇಶನ್ ಆಫ್ ಲೀಗಲ್ ಪ್ರೊವಿಷನ್ಸ್ ಇನ್ ಸ್ಕೂಲ್ ಎಜುಕೇಶನ್ ಸ್ಕೂಲ್ ಎಜುಕೇಶನ್ ಅಲ್ಲಿ ಒಂದಿಷ್ಟು ಪ್ರಾವಿಷನ್ಸ್ ಇದೆ ನಾವು ನೋಡಿದ್ವಲ್ಲ ಸರ್ವ ಶಿಕ್ಷಣ ಅಭಿಯಾನ್ ಅಥವಾ ರೈಟ್ ಟು ಎಜುಕೇಶನ್ ಆಕ್ಟ್ 2009 ಅಲ್ಲಿ ಪಾಸ್ ಮಾಡಿರೋದು ಅದರ ಪ್ರಕಾರ ಎಲ್ಲ ಏನು ಕಂಪಲ್ಸರಿ ಫ್ರೀ ಎಜುಕೇಶನ್ ಅನ್ನು ನೀಡ್ತಾರೆ ಅರ್ಥ ಆಯ್ತಾ ಅಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಈ ಮಕ್ಕಳುಗಳಿಗೆ ಒಂದು ರೀತಿಯಾದ ರಿಸರ್ವೇಶನ್ ಕೂಡ ಇದೆ ಬಟ್ ಏನಾಗುತ್ತೆ ಅವರು ದುಡ್ಡು ಇಸ್ಕೊಳ್ಳಲ್ಲ ಅರ್ಥ ಆಯ್ತಾ ಬಟ್ ಅದ್ರ ಬದಲು ಸ್ಕೂಲ್ ಒಂದು ಯೂನಿಫಾರ್ಮ್ ಫೀಸ್ ಅಂತ ಇಸ್ಕೊಂತಾರೆ ಟೆಕ್ಸ್ಟ್ ಬುಕ್ ಫೀಸ್ ಅಂತ ಇಸ್ಕೊಂತಾರೆ ಅವ್ರ ಆರ್ ಟಿ ಕೆಳಗ್ ಬಂದ್ರು ಕೂಡ ಸಾಕಷ್ಟು ದುಡ್ಡನ್ನ ಕೊಡ್ತಿರ್ತಾರೆ ಮ್ಯಾನೇಜ್ಮೆಂಟ್ ಗೆ ಮೂರಿಂದ ನಾಲ್ಕ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಅದರಿಂದ ಏನಾಗುತ್ತೆ ಮಕ್ಕಳು ಗೆ ಹೋಗಲ್ಲ ಆಯ್ತಾ ಅಂಡ್ ಮಕ್ಳು ಸ್ಕೂಲ್ ಹೋಗ್ತಾರೆ ಮನೇಲೆ ಇರ್ತಾರೆ ಅಂಡ್ ಅದರಿಂದ ಅವ್ರ ಬಾಲ್ಯ ವಿವಾಹ ಬಾಲ್ಯ ವಿವಾಹ ಕೂಡ ಆಗತ್ತೆ ಆಯ್ತಾ ಸೊ ಈ ಪರ್ಟಿಕ್ಯುಲರ್ ಒಂದು ಲಾ ಏನಿದೆ ಲೀಗಲಿ ಏನು ಒಂದು ಪ್ರೊವಿಷನ್ಸ್ ಮಾಡ್ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಆಯ್ತಾ ಮಕ್ಳೆ ಮುಂದೆ ನೋಡೋಣ ಬನ್ನಿ

ನೋಡ್ತಿಲ್ಲ ಈ ಇಮೇಜ್ ಅಲ್ಲಿ ಕೂಡ ನೋಡ್ಬೋದು ಅವ್ರ ಕೆಲ್ಸಗಳನ್ನ ಅಂಡ್ ಯಾರು ಒಬ್ಬರೇ ಹೋಗಿ ನೋಡೋದು ಸೊ ಯಾವ್ದೇ ರೀತಿಯಾದ ಪಾರ್ಟಿಸಿಪೇಷನ್ ಕಲೆಕ್ಟಿವ್ಲಿ ನೋಡ್ತಿಲ್ಲ ಒಂದು ಚೈಲ್ಡ್ ರೈಟ್ ಕಡೆಗೆ ಅಥವಾ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೋಡ್ತಿಲ್ಲ ಆಯ್ತಾ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಲೆಟ್ ಟು ದ ಪ್ರಾಬ್ಲಮ್ ಆಫ್ ಚೈಲ್ಡ್ ಮ್ಯಾರೇಜ್ ಟು ಪ್ರಿವೇಲ್ ಮಕ್ಕಳನ್ನ ಬೆಳವಣಿಗೆಗೋಸ್ಕರ ಇಟ್ಟಿರುವಂತಹ ಪ್ರೋಗ್ರಾಮ್ಸ್ ಕಡೆಗೆ ಜನಗಳು ವರ್ಕ್ ಮಾಡ್ತಿಲ್ಲ ಆಯ್ತಾ ಅದರಿಂದ ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ದಿರೋದ್ರಿಂದ ಏನಾಗಿದೆ ಈ ಇಂಪ್ಲಿಮೆಂಟೇಶನ್ ಆಫ್ ದ ಲಾ ಲಾ ಏನಿದೆ ಅದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂತ ನಾವ್ ಹೇಳ್ಬೋದು ಆಯ್ತಾ ಮಕ್ಳೆ ಇಲ್ಲಿ ನಾವು ಒಂದು ಇಮೇಜ್ ನೋಡ್ಬೋದು ಸೊ ಇಲ್ಲಿ ನಾವು ಒಂದು ಇಮೇಜ್ ನೋಡ್ಬೋದು ಮಕ್ಳೆ ಇಲ್ಲೊಬ್ಬ ನಾವ್ ಹೇಳ್ಬೋದು ಇವ್ರು ಮೋಸ್ಟ್ಲಿ ಗಂಡ ಹೆಂಡತಿ ಅಂತ ಇವನೊಬ್ಬ ಇಪ್ಪತ್ನಾಲ್ಕಿಂದ ಇಪ್ಪತ್ತೈದು ವರ್ಷದ ಹುಡುಗ ಆಗಿರ್ಬೋದು ಇವಳು ಕರೆಕ್ಟ್ ಆಗಿ ನಮಗ್ ಗೊತ್ತು ಚಿಕ್ಕ ಹುಡುಗಿ ಇವಳು ಆನ್ಲೈನ್ ಕ್ಲಾಸ್ ನ ಅಟೆಂಡ್ ಮಾಡ್ತಾ ಇದ್ದಾಳೆ ಆದ್ರೆ ಆ ಆನ್ಲೈನ್ ಕ್ಲಾಸ್ ಅಲ್ಲಿ ಏನಾಗಿದೆ ಮಕ್ಳೆ ಇವ್ನ್ ಬಂದು ಅವಳು ಮನೇಲಿ ನಡೆಯುವಂತಹ ಒಂದು ಕೆಲ್ಸಗಳನ್ನೆಲ್ಲ ಮಾಡು ಅಂತ ಬೈತಾ ಇದ್ದಾನೆ ಅವಳಿಗೆ ಆ ಆನ್ಲೈನ್ ಕ್ಲಾಸ್ ಬಿಟ್ಟು ಅವಳು ಬೇರೆ ರೆಸ್ಪಾನ್ಸಿಬಿಲಿಟೀಸ್ ನ ನಿಭಾಯಿಸೋದು ಇಂಪಾರ್ಟೆಂಟ್ ಅನ್ಸುತ್ತೆ ಅವಳ ಮುಖ ಕೂಡ ನೋಡ್ಬೋದು ಅವಳು ತುಂಬಾ ಸ್ಯಾಡ್ ಆಗಿದ್ದಾಳೆ ಹಾಗೆ ಇಲ್ಲಿ ಅವನು ತುಂಬಾ ಆಂಗರಿ ಆಗಿದ್ದಾನೆ ಬೈತಾ ಇದ್ದಾನೆ ದೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಇಸ್ ಸ್ಟಂಟೆಡ್ ಬೈ ಚೈಲ್ಡ್ ಮ್ಯಾರೇಜ್ ದೇ ಲೂಸ್ ದ ಪವರ್ ಆಫ್ ಕ್ವೆಶ್ಚನಿಂಗ್ ಈ ಒಂದು ಸಿಚುವೇಶನ್ ನೋಡೋಣ ನಾವು ಒಂದು ಆ ಹುಡುಗಿ ಅಥವಾ ಒಬ್ಬ ಹುಡುಗ ಅಂತ ನಾವ್ ಅಂತೀವಲ್ವಾ ಆ ಒಂದು ಏಜ್ ಇಟ್ಟಿದ್ದಾರೆ ಹದ್ನೆಂಟು ವರ್ಷ ಅಥವಾ ಇಪ್ಪತ್ತೊಂದು ವರ್ಷ ಅಂತ ಯಾಕೆ ಇಟ್ಟಿದ್ದಾರೆ ಬಿಕಾಸ್ ನಮ್ಮ ಒಂದು ದೇಹ ಬೆಳವಣಿಗೆಗೆ ಅಷ್ಟು ದಿನಗಳು ಬೇಕಾಗುತ್ತೆ ಅಷ್ಟು ವರ್ಷಗಳು ಬೇಕಾಗತ್ತೆ ಅದರ ಜೊತೆಗೆ ನಮ್ಮ ಮಾನಸಿಕ ಬೆಳವಣಿಗೆ ಕೂಡ ಅಷ್ಟು ದಿನಗಳು ಬೇಕಾಗುತ್ತೆ ಅರ್ಥ ಆಯ್ತಾ ಮಕ್ಳೆ ಸೊ ಒಂದು ಚಿಕ್ಕ ವಯಸ್ಸದಲ್ಲಿ ಚಿಕ್ಕ ವಯಸ್ಸಲ್ಲಿ ಒಂದು ಹುಡುಗಿಗೆ ಅಥವಾ ಹುಡುಗಂಗೆ ಮದ್ವೆ ಮಾಡಿಸ್ದಾಗ ಏನಾಗುತ್ತೆ ಈ ಹುಡುಗಿಯ ಎಕ್ಸಾಂಪಲ್ ನ ತುಂಬಾ ಚಿಕ್ಕ ವಯಸ್ಸಲ್ಲಿ ಅವಳಗ್ ಮದ್ವೆ ಆಗ್ಬಿಟ್ಟಿದೆ ಅವಳ ಒಂದು ಬೆಳವಣಿಗೆ ಸ್ಟಾಪ್ ಮಾಡ್ಬಿಡುತ್ತಿದ್ದು ಬಿಕಾಸ್ ಅವಳಿಗೆ ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅದನ್ನ ಕೇಟರ್ ಮಾಡ್ಬೇಕಾಗತ್ತೆ ಬಟ್ ಅವಳು ಅವಳ ಬೆಳವಣಿಗೆ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಕ್ಕೆ ಆಗಲ್ಲ ಅಂಡ್ ಅವ್ರು ಯಾವುದೇ ರೀತಿಯಾದ ಒಂದು ಕ್ವೆಶ್ಚನಿಂಗ್ ಪವರ್ ಅಂತ ಮಕ್ಳು ನೋಡ್ಬೋದಲ್ಲ ಅವ್ರು ಹೋಗ್ತಾ ಬರ್ತಾ ಕೇಳ್ತಿರ್ತಾರೆ ಯಾಕೆ ಮರ ಬ್ಲೂ ಆಗಿ ಗ್ರೀನ್ ಆಗಿದೆ ಯಾಕೆ ನೀರು ಬ್ಲೂ ಆಗಿದೆ ಅಂತ ಸುಮಾರು ಕ್ವೆಶನ್ಸ್ ಕೇಳ್ತಾರೆ ಬಟ್ ಇಂತ ಒಂದು ಕಾಂಪ್ಲೆಕ್ಸ್ ಸಿಚುಯೇಷನ್ ಅಲ್ಲಿ ಅವ್ರಿಗೆ ಹಾಕ್ತಾಗ ಆ ಒಂದು ಒಂದು ಪ್ರಶ್ನೆಗಳನ್ನ ಕೇಳೋ ಒಂದು ಎಬಿಲಿಟಿನ ಅವ್ರು ಕಳ್ಕೊಂಡ್ಬಿಡ್ತಾರೆ ಚಿಲ್ಡ್ರನ್ ಇನ್ಕ್ರೀಸ್ ದ ನಂಬರ್ ಕಿಂತ ಇನ್ ನಂಬರ್ ಅಂತ ಹಾಕೊಳ್ಳಿ ಸೊ ಮಕ್ಕಳೇ ಏನಾಗುತ್ತೆ ಈ ಒಂದು ಕ್ವೆಶ್ಚನಿಂಗ್ ಕಳ್ಕೊಂಡ್ಬಿಡ್ತಾರಲ್ಲ ಮಕ್ಕಳು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯಗಳು ಜಾಸ್ತಿ ಆಗತ್ತೆ ಅರ್ಥ ಆಯ್ತಾ ಅಂಡ್ ಅದು ಜಾಸ್ತಿ ಆದಾಗ ಅವ್ರು ಅದನ್ನ ಕ್ವೆಶನ್ ಮಾಡಲ್ಲ ಅರ್ಥ ಆಯ್ತಾ ಆ ಒಂದು ಕೆಪಬಿಲಿಟಿನ ಅವ್ರು ಕಳ್ಕೊಂಡ್ಬಿಡ್ತಾರೆ ಅಂಡ್ ಅವರ ಒಂದು ಎಲ್ಲಾ ರೀತಿಯಾದ ಒಂದು ಡೆವಲಪ್ಮೆಂಟ್ ಏನಿದೆ ಅವರ ಒಂದು ಬೆಳವಣಿಗೆ ಏನಿದೆ ಅದು ಸ್ಟಾಪ್ ಕೂಡ ಆಗೋಗುತ್ತೆ ಅಂಡ್ ಇವಳಗ್ ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಹುಡುಗಿಯ ಸಿಚುಯೇಷನ್ ಅಲ್ಲಿ ಅವಳು ಕ್ವೆಶನ್ ಮಾಡ್ತಾಳ ಇಲ್ಲ ಆ ಒಂದು ಪವರ್ ಪೊಸಿಷನ್ ಇಂದ ಇವನು ಫಂಕ್ಷನ್ ಮಾಡುವಾಗ ಅವಳು ಹೇಳಿದೆಲ್ಲ ತಡ್ಕೊಗೆ ಮಾಡ್ತಾಳೆ ಅಥವಾ ಮಾಡಿದ್ದೆಲ್ಲ ತಡ್ಕೊಂತಾಳೆ ಆಯ್ತಾ ಆ ಒಂದು ಸಿಚುಯೇಷನ್ ಇಂದ ಲೈಂಗಿಕ ದೌರ್ ದೌರ್ಜನ್ಯಗಳು ಕೂಡ ಜಾಸ್ತಿ ಆಗತ್ತೆ ಮೆನಿ ರೈಟ್ಸ್ ಆಫ್ ಚಿಲ್ಡ್ರನ್ ಆರ್ ವೈಲೇಟೆಡ್ ಲೈಕ್ ಸೊ ಇವಾಗ ನಾಕ್ ಇಮೇಜಸ್ ಇದೆ ಈ ಯಾ ಯಾವ ರೈಟ್ ಅಂತ ನೀವು ಹೇಳಿ ನೋಡೋಣ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಮೊದಲನೇದು ರೈಟ್ ಟು ಎಜುಕೇಶನ್ ಅಂತ ನಾವು ಹೇಳ್ಬೋದು ಇನ್ ನಿಕ್ಕಿದ ಪಿಕ್ಚರ್ ಯಾವ್ದು ಯಾವ್ದು ಅಂತ ನೀವು ನೋಡ್ಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಮೊದಲನೇದನ್ನು ಹೇಳ್ದಂಗೆ ರೈಟ್ ಟು ಎಜುಕೇಶನ್ ಹಾಕಿದ್ರ ಕಾಮೆಂಟ್ಸು ಕರೆಕ್ಟ್ ನೆಕ್ಸ್ಟ್ ಒನ್ ಏನ್ ಗೊತ್ತಾ ಮಕ್ಳೆ ರೈಟ್ ಟು ಚೈಲ್ಡ್ಹುಡ್ ಒಂದು ಮಗುವಿಗೆ ಮಗುವಾಗೆ ಇರಕ್ಕೆ ಒಂದು ಅವಕಾಶವನ್ನ ನಾವು ಮಾಡ್ಕೊಡ್ಬೇಕು ಅರ್ಥ ಆಯ್ತಾ ಆ ಮಗುವಿಗೆ ಆ ಮಗುವಾಗಿ ಒಂದು ಬೆಳವಣಿಗೆಗೆ ನಾವು ನೀಡುವಂತಹ ಒಂದು ಅವಕಾಶವನ್ನ ನಾವು ಅವರಿಗೆ ಕೊಡಬೇಕು ಅಂಡ್ ಅದರ ಜೊತೆಗೆ ಎಲ್ಲಾ ಮಕ್ಕಳು ಎಂಟರ್ಟೈನ್ಮೆಂಟ್ ಗೆ ದೇ ಹ್ಯಾವ್ ಅ ರೈಟ್ ಅರ್ಥ ಆಯ್ತಾ ಮಕ್ಕಳೇ ಸೊ ದೇ ದೇ ಹ್ಯಾವ್ ರೈಟ್ ಟು ಎಂಟರ್ಟೈನ್ಮೆಂಟ್ ಅರ್ಥ ಆಯ್ತಾ ಸೊ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಆಟ ಆಗಿರ್ಲಿ ಅವರ ಒಂದು ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಒಂದು ಆಟ ಅಥವಾ ಅವರ ಒಂದು ಆಕ್ಟಿವಿಟೀಸ್ ಏನಿದೆ ಅದೆಲ್ಲ ಅವರ ರೈಟ್ ಅದನ್ನ ನಾವು ಅವ್ರಿಗೆ ನೀಡಬೇಕು ಇಂಟರಾಕ್ಷನ್ ವಿತ್ ಫ್ರೆಂಡ್ಸ್ ಅಂಡ್ ನಮ್ಗೆ ಗೊತ್ತಲ್ವ ಮಕ್ಳೆ ನಾವು ಯಾವಾಗ ಬೆಳಿತೀವಿ ನಾವು ಬೇರೆಯವ್ರ ಜೊತೆ ಒಂದು ಇಂಟರಾಕ್ಟ್ ಮಾಡದಾಗ್ಲೆ ಅಥವಾ ಅವ್ರ ಜೊತೆ ಮಾತನಾಡ್ದಾಗ್ಲೇನೆ ನಾವು ನಮ್ಮಲ್ಲೇ ಎಷ್ಟೋ ವಿಷಯಗಳನ್ನ ಕಲಿತೀವಿ ಅರ್ಥ ಆಯ್ತಾ ಸೊ ಅದು ಒಂದು ತುಂಬಾ ಮುಖ್ಯವಾದ ಭಾಗವಾಗತ್ತೆ ನಮ್ಮ ಒಂದು ಬಾಲ್ಯವಾದ ಬಾಲ್ಯದಲ್ಲಿ ನಮ್ಮ ಬಾಲ್ಯದಲ್ಲಿ ಅರ್ಥ ಆಯ್ತಾ ಮಕ್ಳೆ ಸೊ ಅದಕ್ಕೆ ಒಂದು ಫ್ರೆಂಡ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋದು ಮತ್ತೆ ನಮ್ಮ ಸ್ನೇಹಿತರ ಜೊತೆ ಇಂಟ್ರಾಕ್ಟ್ ಮಾಡೋದು ಕೂಡ ಬಹಳ ಮುಖ್ಯ ಸೊ ಚಿಲ್ಡ್ರನ್ ಏನಾಗುತ್ತೆ ಇದಷ್ಟೆಲ್ಲ ಮಾಡುವಂತಹ ಒಂದು ದೇ ಒಂದು ಸಮಯದಲ್ಲಿ ಅಂದ್ರೆ ಆಟ ಆಡ್ಬೇಕು ಒಂದು ಓದ್ಬೇಕು ಮತ್ತೆ ಅವ್ರಿಗೆ ಹೆಂಗ್ ಬೇಕೋ ಅವ್ರಿಗೆ ಇರುವಂತಹ ಒಂದು ರೈಟ್ ಅಲ್ಲಿ ಆಗ್ತಿಲ್ಲ ಬಟ್ ಮಕ್ಕಳು ಒಂದು ಟ್ರ್ಯಾಪ್ ಅಲ್ಲಿ ಬೀಳ್ತಾ ಇದಾರೆ ಯಾವ ಮಾಲ್ ನ್ಯೂಟ್ರಿಷನ್ ಆಯ್ತಾ ಆ ಚೈಲ್ಡ್ ಮ್ಯಾರೇಜ್ ಆದಾಗ ಏನಾಗುತ್ತೆ ಮಕ್ಕಳೇ ಆ ಒಂದು ಚಿಕ್ಕ ಹುಡುಗಿಗೆ ಅಥವಾ ಆ ಹುಡುಗಿಗೆ ಬೇಕಿರುವಂತಹ ಅವಳ ದೇಹ ಬೆಳೆಯಕ್ಕೆ ಬೇಕಿರುವಂತಹ ಅವಳಿಗೆ ಪೌಷ್ಟಿಕಾಂಶಗಳು ಸಿಗಲ್ಲ ಸೊ ಅದ್ರಿಂದ ಮಾಲ್ನ್ಯೂಟ್ರಿಷನ್ ಕೂಡ ಆಗ್ತಾ ಇದೆ ಆಮೇಲೆ ಅನಿಮಿಯಾ ಅಂತ ಆಗ್ತಾ ಇದೆ ನಮ್ಮ ದೇಹದಲ್ಲಿ ಒಂದು ಐರನ್ ಅಂತ ಒಂದಿರುತ್ತಲ್ಲ ಮಕ್ಳೆ ಆ ಕಂಟೆಂಟ್ ಕಡಿಮೆ ಆಗ್ತಾ ಹೋದಾಗ ಆ ಡಿಫಿಷಿಯನ್ಸಿ ಆದಾಗ ಅನಿಮಿಯಾ ಆಗುತ್ತೆ ಅನಿಮಿಯಾ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ರೆಡ್ ಬ್ಲಡ್ ಸೆಲ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ಹಿಮೋಗ್ಲೋಬಿನ್ ಕೌಂಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆಯ್ತಾ ಸೊ ಇದು ಇದರಿಂದನೇ ಕಾಸ್ ಆಗೋದು ಕರೆಕ್ಟ್ ಆಗಿ ಊಟ ತಿಂಡಿ ಒಳ್ಳೆ ಊಟ ತಿಂಡಿ ಮಾಡಿದ್ರೆ ಅನಿಮಿಯಾ ಗ್ಲೀಡ್ ಆಗುತ್ತೆ ಆ್ಯಂಡ್ ಇದು ತುಂಬಾ ಕಾಮನ್ ಪ್ರಾಬ್ಲಮ್ ನಮ್ಮ ನಮ್ಮ ಒಂದು ಹೆಂಗಸರು ಮತ್ತೆ ಚಿಕ್ಕ ಹುಡುಗಿರು ಫೇಸ್ ಮಾಡುವಂತಹ ಪ್ರಾಬ್ಲಮ್ ಇದು ಆಯ್ತಾ ಹೆಲ್ತ್ ಇಶ್ಯೂ ಇದು ಆಮೇಲೆ ಡಿಸೀಸಸ್ ಬರೀ ಅನಿಮಿಯಾಲ ಅಲ್ಲ ಇದರ ಜೊತೆಗೆ ಸಾಕಷ್ಟು ಒಂದು ರೋಗಗಳು ನಮ್ಮ ಒಂದು ಮಕ್ಕಳಿಗೆ ಬರ್ತಿದೆ ಯಾಕೆ ಬಿಕಾಸ್ ಅವ್ರಿಗೆ ಕರೆಕ್ಟ್ ಆಗಿ ಊಟ ಸಿಗ್ತಿಲ್ಲ ಅವ್ರಿಗೆ ಬೇಕಿರುವಂತಹ ಒಂದು ಎನ್ವಾಯೆಂಟ್ ನಾವು ಕೊಡ್ತಿಲ್ಲ ಬೆಳವಣಿಗೆಗೋಸ್ಕರ ಆಮೇಲೆ ಅಬಾರ್ಷನ್ಸ್ ಆಗ್ತಾ ಇದೆ ನಾ ಹೇಳಿದ್ನಲ್ಲ ಒಂದು ಹದಿನೆಂಟು ವರ್ಷ ಅಂತ ಗೌರ್ಮೆಂಟ್ ಯಾಕೆ ಮಾಡಿದ್ದಾರೆ ಬಿಕಾಸ್ ನಮ್ಮ ಒಂದು ವೂಂಬ್ ಏನಿದೆ ನಮ್ಮ ಒಂದು ಗರ್ಭಕೋಶ ಅಂತ ಏನ್ ಹೇಳ್ತೀವಿ ಅದು ಡೆವಲಪ್ ಆಗೋದಿಕ್ಕೆ ಹದಿನೆಂಟು ವರ್ಷಗಳು ಬೇಕೇ ಬೇಕು ಅರ್ಥ ಆಯ್ತಾ ಸೊ ಹೇಳ್ತಾರೆ ಹದಿನೆಂಟು ವರ್ಷ ಆದ್ಮೇಲೆ ನಮ್ಮ ಒಂದು ವೂಂಬ ಏನಿದೆ ಅದು ಗ್ರೋ ಆಗಲ್ಲ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಮಕ್ಕಳು ಮಾಡ್ಕೊಳ್ಬಹುದು ಸೊ ಇವಾಗ ಒಂದು ಮಗುನ ಹೊಟ್ಟೆಲ್ ಬೆಳೆಸ್ತಿದ್ರೆ ಆ ಮಗು ಕೂಡ ನಿಮ್ಮ ದೇಹದಿಂದಾನೇ ನ್ಯೂಟ್ರಿಷನ್ ನ ತಗೊಳತ್ತೆ ಸೊ ಹದ್ನೆಂಟು ವರ್ಷದ ವರೆಗೆ ಆ ಹುಡುಗಿಗೆನೆ ಆ ನ್ಯೂಟ್ರಿಷನ್ ಬೇಕಿರುತ್ತೆ ಆಯ್ತಾ ಆವಾಗ ಮಗುನು ತಗೊಳಕ್ ಸ್ಟಾರ್ಟ್ ಮಾಡಿದಾಗ ಹುಡುಗಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂಡ್ ಅದಿಂದ ಏನಾಗುತ್ತೆ ಸಾಕಷ್ಟು ಅಬಾರ್ಷನ್ಸ್ ಕೂಡ ಆಗತ್ತೆ ಮಕ್ಳೆ ಅಂಡ್ ಇನ್ ಫ್ಯಾಂಟಿಸೈಡ್ ಸೊ ಏನಾಗುತ್ತೆ ಇವಾಗ ಅಕಸ್ಮಾತ್ ಮಗುಗೆ ಆ ಒಂದು ಹುಡುಗಿಗೆ ಮಗು ಹುಟ್ಟಬಿಟ್ರೆ ಆ ಹುಡುಗಿಗೆ ಏನಾದ್ರೂ ಹುಡುಗಿ ಮಗು ಹುಟ್ಟಿದ್ರೆ ತಿರ್ಗಾ ಅದನ್ನ ಸಾಯಿಸ್ಬಿಡ್ತಾರೆ ಅದೇ ನಮ್ಮ ಇನ್ಫ್ಯಾಂಟಿಸೈಡ್ ಅಂದ್ರೆ ಹುಟ್ಟಿದ ತಕ್ಷಣ ಮಗುನ ಸಾಯಿಸೋದು ಅಥವಾ ಹುಟ್ಟಿದ ಮೇಲೆ ಒಂದ್ ಮಗುನ ಸಾಯಿಸೋದು ಬಿಕಾಸ್ ಸುಮಾರ್ ರೀಸನ್ಸ್ ಇರುತ್ತೆ ನಂಗೆ ನೋಡ್ಕೊಳ್ಳೋದಿಕ್ ಆಗಲ್ಲ ಅಥವಾ ಇದೊಂದು ಹೆಣ್ಮಗು ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡೋದು ಮೆಟರ್ನಲ್ ಮಾರ್ಟಾಲಿಟಿ ಇನ್ಕ್ರೀಸ್ ಅಂದ್ರೆ ಒಂದು ಮಗುನ ಹೊಟ್ಟೆಲೆ ಇದ್ದಾಗ ಆ ಅಮ್ಮ ಇರ್ತಾಳಲ್ಲ ಆ ಒಂಬತ್ ತಿಂಗಳು ಸುಮಾರ್ ಹೆಂಗಸರು ಹೋಗ್ಬಿಡ್ತಾರೆ ತುಂಬಾ ಎಸ್ಪೆಷಲಿ ಇವಾಗ ಚೈಲ್ಡ್ ಮ್ಯಾರೇಜ್ ಅಂತ ಸಿಚುಯೇಷನ್ ಅಲ್ಲಿ ಒಂದ್ ಹುಡುಗಿ ತುಂಬಾ ಬೇಗ ಪ್ರೆಗ್ನೆಂಟ್ ಆಗ್ಬಿಡ್ತಾಳೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಲ್ಲೇ ಪ್ರೆಗ್ನೆಂಟ್ ಆದಾಗ ಅವಳಿಗೆ ಆ ಸುಮಾರು ರೀತಿಯಾದ ಪ್ರಾಬ್ಲಮ್ಸ್ ಬರುತ್ತೆ ಅದರಿಂದ ಕೂಡ ಇದು ಇನ್ಕ್ರೀಸ್ ಆಗತ್ತೆ ಸೊ ಹೊಟ್ಟೇಲಿ ಮಗು ಇರುವಾಗ ಅಥವಾ ಮಗು ಹುಟ್ಟಿದ ನಂತರ ಎಕ್ಸಾಕ್ಟ್ ನಂತರ ಆ ಅವಳು ತೀರ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ ಸೊ ಇದೆಲ್ಲ ಹೇಗಪ್ಪ ಚೈಲ್ಡ್ ಮ್ಯಾರೇಜ್ಗೆ ರಿಲೇಟ್ ಆಗಿರ್ಬೋದು ಅನ್ಬೋದು ಇವಾಗ ಒಂದು ಸಿಚುಯೇಷನ್ ಅಲ್ಲಿ ಒಂದು ಹುಡುಗಿ ಮದುವೆ ಆದ್ಮೇಲೆ ಅವಳು ಒಂದು ರೀತಿಯಾದ ಹ್ಯಾರಿಸ್ಮೆಂಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾಳೆ ಅಥವಾ ಅವಳಿಗೆ ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅವಳ ಮೇಲೆ ಬಿದ್ದ್ಬಿಡುತ್ತೆ ಹ್ಯಾರಸ್ಮೆಂಟ್ ಬಿಡಿ ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅವಳ ಮೇಲೆ ಬೀಳುತ್ತೆ ಗಂಡನ ನೋಡ್ಕೊಬೇಕು ಅವಳ ಫ್ಯಾಮಿಲಿ ನೋಡ್ಕೊಬೇಕು ಸುಮಾರು ರೀತಿಯಾದ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅವಳ ಮೇಲೆ ಬಿದ್ದಾಗ ಅವ್ಳ ಸರಿಗೆ ಆಹಾರವನ್ನು ತಗೊಳ್ಳಲ್ಲ ಆವಾಗಲೇ ಮಾಲ್ನ್ಯೂಟ್ರಿಷನ್ ಆಗೋದು ಅದ್ರಿಂದ ಏನಾಗುತ್ತೆ ಅನಿಮಿಯಾಗ್ಲಿ ಹೀಟ್ ಆಗುತ್ತೆ ಅಂಡ್ ಸುಮಾರು ರೀತಿ ರೋಗಗಳು ಡೆವಲಪ್ ಚಿಕ್ಕವಳು ಬಟ್ ಪ್ರೆಗ್ನೆಂಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಪ್ರೆಗ್ನೆಂಟ್ ಆದ್ರೆ ಕೂಡ ಆಗುತ್ತೆ ಅಂಡ್ ಅವಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ಏನಾಗುತ್ತೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದ್ರೆ ಕೂಡ ಮಕ್ಳಿಗೆ ಸುಮಾರ್ ರಿಸ್ಕ್ ಗಳು ಇರುತ್ತೆ ಅರ್ಥ ಆಯ್ತಾ ಆ ರಿಸ್ಕ್ ಗಳಿಂದ ಕೂಡ ಅವಳಿಗೆ ಅವಳೇ ತೀರೋಗ್ಬೋದು ಅರ್ಥ ಆಯ್ತಾ ಅಂಡ್ ಮಗು ಹೊಟ್ಟೆಲಿರುವಾಗ್ಲೇ ತೀರೋಗ್ಬಹುದು ಅಥವಾ ಹುಟ್ಟಿದ ತಕ್ಷಣ ತೀರೋಗ್ಬಹುದು ಅದರಿಂದ ಮೆಟರ್ನಲ್ ಮಾರ್ಟಾಲಿಟಿ ಇನ್ಕ್ರೀಸ್ ಆಗತ್ತೆ ಅಂಡ್ ಏನಾಗುತ್ತೆ ಇವಾಗ ಅವಳಿಗೆ ಅಕಸ್ಮಾತ್ ಮಗು ಹುಟ್ಬಿಟ್ರೆ ಆ ಮಗು ಕೂಡ ಹುಷಾರ್ ಇಲ್ದೇ ಹೋಗ್ಬಿಡ್ಬೋದು ಅಥವಾ ಅವಳು ಸಾಯಿಸ್ ಕೂಡ ಸಾಯಿಸ್ಬೋದು ಯಾಕೆ ಸಾಯಿಸ್ತಾರೆ ಬಿಕಾಸ್ ಅದೊಂದು ಮಗು ಆಗಿದ್ರೆ ಸಾಯಿಸ್ತಾರೆ ಮಗುನ ಅಥವಾ ಸಾಕಷ್ಟು ರೀಸನ್ಸ್ ನೋಡ್ಕೊಳಕ್ ದುಡ್ಡಿಲ್ಲ ಇಲ್ಲ ಕಾಸಿಲ್ಲ ಅಂತ ರೀಸನ್ಸ್ನ ಕೂಡ ಆ ಮಗುನ ಸಾಯಿಸ್ಬೋದು ಸೊ ಇದ್ರಿಂದ ಏನಾಗುತ್ತೆ ಚೈಲ್ಡ್ ಮ್ಯಾರೇಜ್ ಇದನ್ನೆಲ್ಲ ಎಫೆಕ್ಟ್ ಮಾಡುತ್ತೆ ಅಂಡ್ ಈ ಒಂದು ಮಗು ಈ ಒಂದು ಟ್ರ್ಯಾಪ್ ಕೂಡ ಫಾಲೋ ಆಗುತ್ತೆ ಯಾ ಸೊ ಇವಾಗ ಇದು ಒಂದೇ ಅಲ್ಲ ಮಕ್ಕಳೇ ಈ ಇಮೇಜ್ ಅಲ್ಲಿ ಏನ್ ನೋಡ್ತೀರಾ ಅವಳ ಒಂದು ಗಂಡ ಇವಾಗ ತೀರೋಗಿದ್ದಾನೆ ಅರ್ಥ ಆಯ್ತಾ ಸೊ ಈ ಚಾನ್ಸಸ್ ಕೂಡ ಇರುತ್ತೆ ಒಂದು ಹುಡುಗಿ ತುಂಬಾ ಯಂಗ್ ವಯಸ್ಸಲ್ಲಿ ಮದ್ವೆ ಆಗ್ಬಿಟ್ರೆ ತುಂಬಾ ಬೇಗ ಅವಳು ಒಂದು ವಿಡೋ ಆಗಕ್ಕೆ ಆಗ್ಬಹುದು ಅಂದ್ರೆ ಅವಳು ಗಂಡ ತೀರೋದ್ರೆ ಅವ್ರನ್ನ ಆ ಒಂದು ಹೆಂಗಸಿಗೆ ವಿಡೋ ಅಂತ ಹೇಳ್ತಾರೆ ಅರ್ಥ ಆಯ್ತಾ

ಅದರಿಂದ ಏನಾಗುತ್ತೆ ಅವಳಿಗೆ ಒಂದು ರೀತಿಯಾದ ವೈಲೆನ್ಸ್ ಕೂಡ ಅವ್ಳು ಫೇಸ್ ಮಾಡ್ತಾಳೆ ಮನೇಲಿ ಅಲ್ಲಿ ಇಲ್ಲಿ ಹೊಡಿಯೋದು ಅವಳಿಂದ ಅವ್ರ ಅತ್ತೆ ಮನೇಲೆ ಇದ್ರೆ ಅಥವಾ ಅವ್ರ ಗಂಡನ ಮನೇಲೆ ಇದ್ರೆ ಅವ್ರ ಗಂಡನ ಅಮ್ಮ ಅಪ್ಪ ಹೊಡಿಯೋದು ಅವ್ರಿಗೆ ಬೇಕಾದ ರಿಲೇಟಿವ್ಸ್ ಅವಳೆಲ್ಲ ವೈಲೆಂಟ್ ಆಗಿ ಟ್ರೀಟ್ ಮಾಡೋದು ಬರೀ ಫಿಸಿಕಲ್ ಅಲ್ಲ ಮೆಂಟಲ್ ವೈಲೆನ್ಸ್ ಅಂದ್ರೆ ಮಾನಸಿಕ ಒಂದು ವೈಲೆನ್ಸ್ ನ ಕೂಡ ಅವಳು ಫೇಸ್ ಮಾಡ್ತಾಳೆ How to prevent child marriage? Now child marriage, na hege prevent Mad bohudu. The government of Karnataka has designated forty-seven officers of different levels as the child marriage prevention officers. Nalva officers na, namma government, andre namma Karnataka government appoint madaray. Yaragi child marriage prevention officers agi. ಸೊ ಇವ್ರು ಯಾರು ಮಕ್ಕಳು ಇವ್ರು ಎಲ್ಲಿ ಸಿಗ್ತಾರೆ ನಿಮ್ಗೆ ಹೆನ್ಸ್ ವೇರ್ ಅವರ್ ಅ ಚೈಲ್ಡ್ ಮ್ಯಾರೇಜ್ ಟೇಕ್ಸ್ ಪ್ಲೇಸ್ ಯು ಕ್ಯಾನ್ ಕಂಪ್ಲೇನ್ ಅಗೇನ್ಸ್ಟ್ ಇಟ್ ವಿತ್ ಎನಿ ಆಫ್ ದೀಸ್ ಆಫೀಸರ್ಸ್ ನೀವು ಯಾವತ್ತಾದ್ರೂ ಚೈಲ್ಡ್ ಮ್ಯಾರೇಜ್ ನಡೆಯೋದನ್ನ ನೋಡಿದ್ರೆ ನೀವು ಈ ಆಫೀಸರ್ಸ್ಗೋಗಿ ಕಂಪ್ಲೇಂಟ್ ಮಾಡ್ಬೋದು ಬಟ್ ಎಲ್ ಸಿಕ್ತಾರೆ ಯಾರು ಈ ಆಫೀಸರ್ಸು ನೋಡೋಣ ಬನ್ನಿ ಯು ಕ್ಯಾನ್ ಆಲ್ಸೋ ಇನ್ಫಾರ್ಮ್ ದ ಹೆಡ್ ಮಾಸ್ಟರ್ ಆಫ್ ನೇಬರಿಂಗ್ ಗೌರ್ಮೆಂಟ್ ಸ್ಕೂಲ್ ನಿಮ್ಮ ಮನೆ ಹತ್ರ ಇರುವಂತಹ ಅಥವಾ ನಿಮ್ಮ ಹತ್ರ ಇರುವಂತಹ ಯಾವುದೇ ಒಂದು ಒಂದು ಸರ್ಕಾರಿ ಶಾಲೆಯ ಹೆಚ್ ಎಂಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡಬಹುದು ವಿಲೇಜ್ ಅಕೌಂಟೆಂಟ್ ನಿಮ್ಮ ಒಂದು ವಿಲೇಜ್ ಅಲ್ಲಿ ಇರುವಂತಹ ಒಂದು ಅಕೌಂಟೆಂಟ್ ಗೆ ಕಂಪ್ಲೇಂಟ್ ಮಾಡಬಹುದು ಪಂಚಾಯತ್ ಅಂತ ಇದೆಲ್ಲ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಡೆವಲಪ್ಮೆಂಟ್ ಆಫೀಸರ್ಗೂ ನೀವು ಹೋಗಿ ಕಂಪ್ಲೇಂಟ್ ಮಾಡಬಹುದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಆಯ್ತಾ ಅವ್ರಿಗೆ ಕೂಡ ನೀವು ಹೋಗಿ ಕಂಪ್ಲೇಂಟ್ ಮಾಡಬಹುದು ಮತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ದ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅಲ್ಲಿಗೂ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು ದೀಸ್ ಆಫೀಸರ್ಸ್ ಆರ್ ಕನ್ಸಿಡರ್ಡ್ ಆಸ್ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಶನ್ ಆಫೀಸರ್ಸ್ ಇವ್ರನ್ನೆಲ್ಲ ನಾವು ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ಸ್ ಅಂತ ಕನ್ಸಿಡರ್ ಕೂಡ ಮಾಡಬಹುದು ಸೊ ಯಾರು ಮಕ್ಳೆ ಹೆಚ್ ಎಂ ನಿಮ್ಮ ಹತ್ತಿರದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲಿನ ಹೆಚ್ ಎಮ್ ವಿಲೇಜ್ ಅಕೌಂಟೆಂಟ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಹಾಗೂ ನಿಯರ್ ಬೈ ಪೊಲೀಸ್ ಸ್ಟೇಷನ್ಸ್ ಆಯ್ತಾ ಮಕ್ಳೆ ಇವಾಗ ಮುಂದೆ ನೋಡೋಣ ಇಟ್ ಇಸ್ ದ ಡ್ಯೂಟಿ ಟು ಸಿ ಟು ಇಟ್ ದಟ್ ನೋ ಚೈಲ್ಡ್ ಮ್ಯಾರೇಜಸ್ ಟೇಕ್ ಪ್ಲೇಸ್ ಇನ್ ದರ್ ಏರಿಯಾ ಸೊ ಇವಾಗ ಅವರ ಈ ಒಂದು ಆಫೀಸರ್ಸ್ ಏನಿರ್ತಾರೆ ಅವ್ರದೇ ಡ್ಯೂಟಿ ಇದು ಏನಾಗಿ ಯಾವುದೇ ರೀತಿಯಾದ ಒಂದು ಬಾಲ್ಯ ವಿವಾಹ ಅವರ ಏರಿಯಾಲಿ ನಡೆದಿರೋ ಹಾಗೆ ನೋಡ್ಕೊಳ್ಳೋದೆ ಅವರ ಒಂದು ಡ್ಯೂಟಿ ಇಫ್ ಅ ಚೈಲ್ಡ್ ಮ್ಯಾರೇಜ್ ಇಸ್ ಟೇಕನ್ ಪ್ಲೇಸ್ ದೇ ಆರ್ ಎಂಪವರ್ಡ್ ಟು ಲಾಜ್ ಅ ಕಂಪ್ಲೇಂಟ್ ಅಟ್ ದ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಅಕಸ್ಮಾತ್ ಯಾವ್ದಾದ್ರು ಬಾಲ್ಯ ವಿವಾಹ ನಡೆದಿದ್ರೆ ಅವ್ರಿಗೆ ಒಂದು ರೀತಿಯಾದ ಒಂದು ಎಂಪವರ್ಮೆಂಟ್ ನ ಕೊಡ್ತಾರೆ ಅವ್ರಿಗೆ ಎಜುಕೇಟ್ ಮಾಡ್ತಾರೆ ಬಗ್ಗೆ ಒಂದು ಎಂಕರೇಜ್ ಮಾಡಿ ಹತ್ತಿರದಲ್ಲಿ ಇರುವಂತಹ ಪೊಲೀಸ್ ಠಾಣೆ ಏನಿರುತ್ತೆ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ನ ದಾಖಲೆ ಮಾಡಿ ಅಂತ ಕೂಡ ಹೇಳ್ತಾರೆ ಆಯ್ತಾ ಮಕ್ಳೆ ಅಪಾರ್ಟ್ ಫ್ರಮ್ ದಿಸ್ ಆಲ್ ದಿಸ್ಟ್ರಿಕ್ಟ್ಸ್ ಅಂಡ್ ತಾಲೂಕ್ ಲೆವೆಲ್ ಅಫಿಷಿಯಲ್ಸ್ ಆರ್ ರಿಗಾರ್ಡೆಡ್ ಎಸ್ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ ಸೊ ಈ ಒಂದು ಐದು ಜನಗಳನ್ನ ನಾವ್ ಏನ್ ನೋಡಿದ್ವಿ ಅವರ ಬಿಟ್ಟು ತಾಲೂಕ್ ಲೆವೆಲ್ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ನೆಲ್ಲ ನಾವು ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ಸ್ ಅಂತ ಕನ್ಸಿಡರ್ ಮಾಡಬಹುದು ದೇ ಕೆನ್ ಲಾಂಚ್ ಕಂಪ್ಲೇಂಟ್ ಎನಿವೇರ್ ಅಟ್ ಎನಿ ಟೈಮ್ ಸೊ ಇವ್ರಗಳೆಲ್ಲ ಏನಿದ್ದಾರೆ ಮಕ್ಕಳೇ ಅವ್ರು ಯಾವುದೇ ಸಮಯದಲ್ಲಿ ಎಲ್ಲಾದ್ರೂ ಕಂಪ್ಲೇಂಟ್ ನ ಲಾಂಚ್ ಮಾಡಬಹುದು ಅಂದ್ರೆ ಹೋಗಿ ದಾಖಲೆ ಮಾಡಬಹುದು ಯು ಕ್ಯಾನ್ ಲಾಜ್ ಅ ಕಂಪ್ಲೇಂಟ್ ಥ್ರೂ ಅ ಟೋಲ್ ಫ್ರೀ ನಂಬರ್ ಒನ್ ಜೀರೋ ನೈನ್ ಏಟ್ ಸೊ ಈ ಒಂದು ಚೈಲ್ಡ್ ಹೆಲ್ಪ್ ಲೈನ್ ಅಂತ ಹೇಳ್ತಾರೆ ಮಕ್ಕಳೇ ಯಾರೇ ಈ ಪರ್ಟಿಕ್ಯುಲರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಒಂದು ಕಂಪ್ಲೇಂಟ್ ನ ಲಾಂಚ್ ಮಾಡ್ಬೋದು ಇದು ಆಕ್ಚುಲಿ ಒಂದು ಚೈಲ್ಡ್ ಹೆಲ್ಪ್ ಲೈನ್ ಮಕ್ಳೆ ಸೊ ಬರೀ ಚೈಲ್ಡ್ ಮ್ಯಾರೇಜ್ ಅಲ್ಲ ಬಟ್ ಬೇರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ನ ಫೇಸ್ ಮಾಡಿದ್ರೆ ಕೂಡ ಒಂದು ಮಗು ಅದನ್ನು ಕಾಲ್ ಮಾಡಿ ಇಲ್ಲಿ ರಿಪೋರ್ಟ್ ಮಾಡ್ಬೋದು ಮತ್ತೆ ಕಂಪ್ಲೇಂಟ್ ನ ದರ್ಜಿ ಮಾಡಬಹುದು ಸೊ ಒನ್ ಜೀರೋ ನೈನ್ ಏಟ್ ಇದರ ನಂಬರು ಯು ನೀಡ್ ನಾಟ್ ಡಿಸ್ಕ್ಲೋಸ್ ಯುವರ್ ನೇಮ್ ಇದರ ಎಲ್ಲಾ ಸಿಚುಯೇಷನ್ ಅಲ್ಲಿ ನೀವು ನಿಮ್ಮ ಐಡೆಂಟಿ ಐಡೆಂಟಿಟಿ ಅಥವಾ ನಿಮ್ಮ ಹೆಸರನ್ನ ಹೇಳೋದು ಮುಖ್ಯವಲ್ಲ ಆಯ್ತಾ ಅದನ್ನ ನೀವು ಸೀಕ್ರೆಟಿವ್ ಆಗಿ ಇಟ್ಕೊಂಡು ಅನಾನಿಮಸ್ ಅಂದ್ರೆ ಆ ಹೆಸರು ಹೇಳಿದರೆ ಕೂಡ ನೀವು ಈ ಕಂಪ್ಲೇಂಟ್ ನ ಲಾಂಚ್ ಮಾಡಬಹುದು ಆಯ್ತಾ ಒನ್ ಜೀರೋ ನೈನ್ ಏಟ್ ಆಯ್ತಾ ಮಕ್ಕಳೇ ಸೊ ಇದು ಇದರ ನಂಬರ್ ವೈ ಚೈಲ್ಡ್ ಮ್ಯಾರೇಜಸ್ ಶುಡ್ ನಾಟ್ ಬಿ ನಾವ್ ಯಾಕೆ ಚೈಲ್ಡ್ ಮ್ಯಾರೇಜಸ್ನ ಪರ್ಫಾರ್ಮ್ ಮಾಡಬಾರ್ದು ಹೇಳ್ತಾ ಇದ್ದೀನಿ ವರ್ಷ ವರ್ಷ ಮಕ್ ಹೆಣ್ಮಕ್ಳಿಗೆ ಮತ್ತೆ ಇಪ್ಪತ್ತೊಂದು ವರ್ಷ ಗಂಡ್ ಮಕ್ಳಿಗೆ ಅಂದಾಗ ಈ ಏಜ್ ಯಾವ ಬೇಸಿಸ್ ಮೇಲೆ ಡಿಸೈಡ್ ಮಾಡಿದ್ದಾರೆ ನೋಡೋಣ ಬನ್ನಿ ಫಸ್ಟ್ ಇಟ್ಸ್ ಇಲ್ಲಿಗಲ್ ಅದು ನಮ್ಮ ಲಾ ಪ್ರಕಾರ ಅಲ್ಲ ಆಯ್ತಾ ಅದ್ ನಮ್ ಲಾ ಅಗೇನ್ಸ್ಟ್ ಹೋಗ್ತಿದೆ ಅದಕ್ಕೆ ಅದು ಇಲ್ಲಿಗಲ್ ಕರೆಕ್ಟ್ ಮಕ್ಕಳೇ ಸೆಕೆಂಡ್ ಫಾರ್ ಅ ಗರ್ಲ್ ಟು ಎಂಟರ್ ದಿ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಶಿ ಶುಡ್ ಬಿ ಮೆಂಟಲಿ ಅಂಡ್ ಫಿಸಿಕಲಿ ಬಿ ಪ್ರಿಪೇರ್ಡ್ ಟು ಮ್ಯಾನೇಜ್ ದ ಫಂಕ್ಷನ್ಸ್ ಆಫ್ ಅ ಮ್ಯಾರೇಜ್ ಸೊ ಒಂದು ಹುಡುಗಿ ಮದ್ವೆ ಆಗ್ಬೇಕು ಅಂದ್ರೆ ಅವಳು ಬರೀ ಫಿಸಿಕಲಿ ಅಲ್ಲ ಅರ್ಥ ಆಯ್ತಾ ಮಕ್ಳೆ ಅವಳು ಫಿಸಿಕಲಿ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರ್ಬೇಕಲ್ಲ ಅದರ ಜೊತೆಗೆ ಅವಳು ಮಾನಸಿಕವಾಗಿ ಕೂಡ ಏಬಲ್ ಆಗಿರ್ಬೇಕು ಮದ್ವೆ ಆಗೋದಿಕ್ಕೆ ಅರ್ಥ ಆಯ್ತಾ ಮಕ್ಳೇ ಸೊ ಇದು ತುಂಬಾ ಮುಖ್ಯ ಅಂಡ್ ಒಂದು ಮದ್ವೆ ಅಂತ ಬಂದಾಗ ಅದ್ರ ಜೊತೆಗೆ ಸುಮಾರು ರೀತಿಯಾದ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಒಂದು ಫ್ಯಾಮಿಲಿನ ನೋಡ್ಕೊಬೇಕು ಮಕ್ಳು ಮೇಲೆ ಅವ್ರ ಸ್ಕೂಲ್ಸ್ ಗಳನ್ನ ನೋಡ್ಕೊಬೇಕು ಅಂಡ್ ಗಂಡ ಹೆಂಡಿ ಒಬ್ರೊಬ್ರನ್ನೇ ನೋಡ್ಕೊಳ್ಬೇಕಾಗತ್ತೆ ಮಕ್ಳುಗಳಿಗೆ ಆ ರೀತಿಯಾದ ಒಂದು ಮೆಂಟಲ್ ಡೆವಲಪ್ಮೆಂಟ್ ಇಂದ ಆಗಿರಲ್ಲ ಅರ್ಥ ಆಯ್ತಾ ಸೊ ಅದಕ್ಕೆ ಹೇಳ್ತಾರೆ ಹತ್ತೆಂಟು ವರ್ಷ ಹೆಣ್ಮಕ್ಳಿಗೆ ಇಪ್ಪತ್ತೊಂದು ವರ್ಷ ಗಂಡ್ ಮಕ್ಳಿಗೆ ಅಂತ ಸೊ ಫಿಸಿಕಲಿ ಕೂಡ ಅವರು ಪ್ರಿಪೇರ್ ಆಗಿರ್ಬೇಕು ಅದ್ರ ಜೊತೆಗೆ ಮೆಂಟಲಿ ಕೂಡ ಅವರು ಪ್ರಿಪೇರ್ ಆಗಿರ್ಬೇಕು ಸೊ ನಾವಿಲ್ಲಿ ನೋಡ್ತೀವಲ್ಲ ಇಲ್ಲಿ ಒಂದು ಇಮೇಜ್ ನಾವು ನೋಡ್ತಿದಿವಿ ಒಂದು ಚಿಕ್ಕ ಮಗುವಿಂದ ಒಂದು ದೊಡ್ಡ ಮಗು ಅಂತ ಒಂದು ಹೆಂಗ್ಸ್ ಆಗೋದಿಕ್ಕೆ ಒಂದಿಷ್ಟು ಡೆವಲಪ್ಮೆಂಟ್ ಸ್ಟೇಜಸ್ ನ ಅವರು ನಡ್ಸ್ಕೊಂಡ್ ಹೋಗ್ತಾರೆ ಈ ಎಲ್ಲಾ ಸ್ಟೇಜಸ್ ಏನಿದೆ ಬೆಳವಣಿಗೆಯ ಒಂದು ಅಹ್ ಸ್ಟೇಜಸ್ ಏನಿದೆ ಮಕ್ಳೇ ಅದು ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗಿ ಅವ್ರು ಕರೆಕ್ಟ್ ಆಗಿ ಬೆಳಿಬೇಕು ಆ ಬೆಳೆದ ಆದ್ಮೇಲೆನೆ ಮದ್ವೆ ಆಗಕ್ಕೆ ಅವಕಾಶ ಸೊ ಅಕಸ್ಮಾತ್ ಈ ಏಜ್ ಅಲ್ಲೇ ಮಕ್ಳನ್ನ ಬೆಳೆಸ್ಬಿಟ್ರೆ ಮದ್ವೆ ಮಾಡಿಸ್ಬಿಟ್ರೆ ಏನಾಗತ್ತೆ ಇವ್ರೆಲ್ಲಾ ಈ ಸ್ಟೇಜಸ್ ಎಲ್ಲ ಬಂದಾಗ ಆ ಪ್ರಾಬ್ಲಮ್ಸ್ ಆ ಒಂದು ಬೆಳವಣಿಗೆ ಆಗಿರಲ್ಲ ಅಂಡ್ ತಿರ್ಗ ಸಾಕಷ್ಟು ಪ್ರಾಬ್ಲಮ್ಸ್ಗೆ ಲೀಡ್ ಆಗತ್ತೆ ಚಿಲ್ಡ್ರನ್ ಇಸ್ ಒನ್ ಆಫ್ ದ ಬೇಸಿಕ್ ಫಂಕ್ಷನ್ಸ್ ಆಫ್ ದ ಮ್ಯಾರೇಜ್ ಆಯ್ತಾ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಅರ್ಥ ಏನು ಮದ್ವೆ ಆಗದೆ ಮಕ್ಳು ಮಾಡ್ಕೊಳಕ್ಕೆ ಅಂತ ಅಲ್ಲ ಬಟ್ ಹೇಳ್ತಿರೋದು ಮದ್ವೆ ಆದಾಗ ಮಕ್ಳು ಮಾಡ್ಕೊಳ್ಳೋದು ಒಂದು ಭಾಗವಾಗಿ ಬರುತ್ತೆ ಅದ್ರ ಜೊತೆಗೆ ಸುಮಾರು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರತ್ತೆ ಈ ನಾವಿರುವಂತಹ ಒಂದು ಸಮಾಜದಲ್ಲಿ ಈಗ ಸುಮಾರ್ ಜನಗಳು ಸುಮಾರ್ ಕಪಲ್ಸ್ ನಮಗ್ ಮಕ್ಳು ಬೇಡ ಅಂತ ಕೂಡ ಡಿಸೈಡ್ ಮಾಡ್ತಿದ್ದಾರೆ ಮಕ್ಳು ಮಾಡ್ಕೊಳ್ಳೋದೇ ಇದರ ಒಂದು ಪ್ರೈಮರಿ ಇದು ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ತಿಲ್ಲ ಅವ್ರು ಹೇಳ್ತಿರೋದೇನು ಮಕ್ಳು ಮಾಡ್ಕೊಳ್ಳೋದು ಒಂದು ಫಂಕ್ಷನ್ ಆಗಿದೆ ನಮ್ಮ ಒಂದು ಮ್ಯಾರೇಜ್ ಅಲ್ಲಿ ಹೆಲ್ತ್ ದ ಗರ್ಲ್ ಶುಡ್ ಬಿ ರೆಡಿ ಮೆಂಟಲಿ ಅಂಡ್ ಫಿಸಿಕಲಿ ಟು ಬೇರ್ ಚಿಲ್ಡ್ರನ್ ಸೊ ನಾವು ಒಂದು ಚಿಕ್ಕ ಹುಡುಗಿಗೆ ಮದ್ವೆ ಮಾಡಿಸಿದಾಗ ಅವಳ ಒಂದು ಗರ್ಭ ಏನಿದೆ ಮಕ್ಳೆ ಅವಳ ಒಂದು ವೂಮ್ ಅಂತ ನಾವೇನಂತೀವಿ ಅದು ಆಗಿ ಡೆವಲಪ್ ಆಗಿರಲ್ಲ ಅರ್ಥ ಆಯ್ತಾ ಅವಳು ನಾ ಹೇಳ್ದಂಗೆ ಆ ಟೈ ಏಜಲ್ಲಿ ಅವಳು ಏನಾದರೂ ಪ್ರೆಗ್ನೆಂಟ್ ಆದರೆ ಆ ಮಗುವಿಗೆ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರುತ್ತೆ ಅವಳಿಗೆ ಪ್ರಾಬ್ಲಮ್ ಆಗುವಂತಹ ಒಂದು ಚಾನ್ಸಸ್ ಕೂಡ ಇರತ್ತೆ ಸೊ ಅದಕ್ಕೆ ಹದಿನೆಂಟು ವರ್ಷ ಅಂತ ಹೇಳೋದು ಅಕಾರ್ಡಿಂಗ್ ಟು ವೇರಿಯಸ್ ರಿಸರ್ಚಸ್ ದ ವೂಮ್ ವುಡ್ ಬಿ ಎವಾಲ್ವ್ ಕಂಪ್ಲೀಟ್ಲಿ ಬೈ ದ ಏಜ್ ಆಫ್ ಏಟೀನ್ ಇಯರ್ಸ್ ಹದಿನೆಂಟು ವರ್ಷದ ವರೆಗೂ ಅಥವಾ ಬೈ ಏಟೀನ್ ಇಯರ್ಸ್ ಮಕ್ಕಳೇ ಆ ಒಂದು ವೂಮ್ ಏನಿದೆ ಅದು ಕಂಪ್ಲೀಟ್ ಆಗಿ ಡೆವಲಪ್ ಆಗತ್ತೆ ಸೊ ಇಲ್ಲಿ ನಾವೊಂದು ಮರವನ್ನ ನೋಡ್ತಿದೀವಿ ಇಲ್ಲಿ ನಾವ್ ಹೆಂಗೆ ಒಂದು ಮರಕ್ಕೆ ಕಂಪೇರ್ ಮಾಡ್ಕೊಂಡು ಹೇಳ್ಬೋದು ಇದನ್ನ ಸೊ ಒಂದು ಮರ ಇಲ್ಲಿದೆ ಆ ಮರದಲ್ಲಿ ಸೀಡ್ಸ್ ಇದೆ ಆ ಮರ ಕಂಪ್ಲೀಟ್ ಆಗಿ ಡೆವಲಪ್ ಆದ್ಮೇಲೆನೆ ಒಂದು ಹಣ್ಣನ್ನ ಬಿಡೋದಲ್ವಾ ಕರೆಕ್ಟ್ ಅಲ್ವಾ ಸೊ ಅಕಸ್ಮಾತ್ ಅವರ ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ ನಾವು ಫೋರ್ಸ್ಫುಲ್ ಆಗಿ ಅದರಿಂದ ಹಣ್ಣು ಬರ್ಸಕ್ ಟ್ರೈ ಮಾಡಿದ್ರೆ ಏನಾಗುತ್ತೆ ಹಣ್ಣು ಸರಿಗಿರ್ತಾ ಇಲ್ಲ ಸೇಮ್ ಆ ಹುಡುಗಿ ಕಂಪ್ಲೀಟ್ ಆಗಿ ಡೆವಲಪ್ ಆಗ್ಬೇಕು ಅದಾದ್ಮೇಲೆನೆ ಅವಳು ಒಂದು ಮಗು ಮಾಡ್ಕೊಳಕ್ಕೆ ಕರೆಕ್ಟ್ ಆಗಿರುತ್ತೆ ಅಥವಾ ಅವಳು ಏಬಲ್ ಆಗಿರ್ತಾಳೆ ಆಗಿರ್ತಾಳೆಲ್ಡ್ ವೂಮ್ ಕ್ಯಾನ್ ಸಪೋರ್ಟ್ ದ ಫೀಟಸ್ ಫಾರ್ ದ ಫುಲ್ ನೈನ್ ಮಂತ್ಸ್ ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುವಂತಹ ಒಂದು ಗರ್ಭವೇ ಆ ಒಂದು ಮಗು ಏನಿರುತ್ತೆ ಅವಳ ಗರ್ಭದ ಒಳಗೆ ಅದನ್ನ ನೋಡ್ಕೊಳ್ಳೋದಿಕ್ಕೆ ಒಂದು ಸಾಧ್ಯ ಅದರ್ವೈಸ್ ದ ಫೀಟಸ್ ಮೇ ಅಂಡರ್ ಗೋ ಡ್ಯಾಮೇಜ್ ಅಂಡ್ ಲೀಡ್ ಟು ಇಟ್ಸ್ ಡೆತ್ ಎಂಡೇಂಜರಿಂಗ್ ದ ಲೈಫ್ ಆಫ್ ದ ಮದರ್ ಆಲ್ಸೋ ಅಕಸ್ಮಾತ್ ಅದ್ ಕಂಪ್ಲೀಟ್ ಆಗಿ ಗ್ರೋ ಆಗಿಲ್ದೇರೆ ಆವಾಗ ಏನಾಗುತ್ತೆ ಅದು ಒಂದು ರೀತಿಯಾದ ಡ್ಯಾಮೇಜ್ ಆಗುತ್ತೆ ಆ ಮಗುಗೂ ಡ್ಯಾಮೇಜ್ ಆಗಬಹುದು ಆ ಮಗುನು ಅಮ್ಮನ ಲೈಫ್ ಕೂಡ ಡೇಂಜರ್ ಅಲ್ಲಿ ಬರಬಹುದು ವೋಂಬ್ ಏನಿದೆ ಆ ಒಂದು ಗರ್ಭ ಏನಿದೆ ಅದು ಕಂಪ್ಲೀಟ್ ಆಗಿ ಡೆವಲಪ್ ಆಗೋದು ಬಹಳ ಮುಖ್ಯ ಹೆನ್ಸ್ ಇಟ್ ಇಸ್ ಮ್ಯಾಂಡೇಟರಿ ಫಾರ್ ದ ಗರ್ಲ್ ಟು ಕಂಪ್ಲೀಟ್ ಏಟೀನ್ ಇಯರ್ಸ್ ಆಫ್ ಏಜ್ ಬಿಫೋರ್ ಎಂಟ್ರಿಂಗ್ ಮ್ಯಾರೇಜ್ ಇಟ್ ಏನ್ ಇಂಪಾರ್ಟೆಂಟ್ ಏಟೀನ್ ಇಯರ್ಸ್ ಮುಗ್ದಿರ್ಬೇಕು ಮದುವೆ ಆಗಕ್ಕಿಂತ ಮೊದಲು ಚೈಲ್ಡ್ ಮ್ಯಾರೇಜ್ ಇಸ್ ಕನ್ಸಿಡರ್ಡ್ ಆಸ್ ಅ ಕ್ರೈಮ್ ಆ ಚೈಲ್ಡ್ ಮ್ಯಾರೇಜ್ ಎಫೆಕ್ಟ್ಸ್ ನಾಟ್ ಓನ್ಲಿ ದ ಮ್ಯಾರಿಡ್ ಕಪಲ್ ಬಟ್ ಇಟ್ ಆಲ್ಸೋ ಎಫೆಕ್ಟ್ಸ್ ದ ಫಿಸಿಕಲ್ ಅಂಡ್ ಸೈಕಲಾಜಿಕಲ್ ವೆಲ್ಬಯಿಂಗ್ ಆಫ್ ದ ಚಿಲ್ಡ್ರನ್ ಬಾರ್ನ್ ಔಟ್ ಆಫ್ ಸಚ್ ಮ್ಯಾರೇಜಸ್ ಇವಾಗ ಒಂದು ಚೈಲ್ಡ್ ಮ್ಯಾರೇಜ್ ಅಂತ ನಾವು ಆದಾಗ ಆ ಒಂದು ಮ್ಯಾರೇಜ್ ಅಲ್ಲಿ ಇರುವಂತಹ ಒಂದು ಚಿಕ್ಕ ಹುಡುಗಿ ಅಥವಾ ಚಿಕ್ಕ ಹುಡುಗ ಏನಿರ್ತಾರೆ ಅವ್ರು ಬಿಟ್ಟು ಅವ್ರಿಗೆ ಹುಟ್ಟುವಂತಹ ಮಗುಗಳಿಗೆ ಕೂಡ ಸಾಕಷ್ಟು ಪ್ರಾಬ್ಲಮ್ ಬರುತ್ತೆ ಆಗ್ಲೇ ಹಿಂದಿನ ಅಲ್ಲಿ ನೋಡಿದ್ವಿ ಆ ಒಂದು ಮಗು ಏನ್ ಹುಟ್ಟತ್ತೆ ಒಂದು ಚಿಕ್ಕ ಹುಡುಗಿಯಿಂದ ಗರ್ಭದಿಂದ ಆ ಮಗು ಸಾಕಷ್ಟು ಪ್ರಾಬ್ಲಮ್ಸ್ ಫಿಸಿಕಲ್ ಪ್ರಾಬ್ಲಮ್ಸ್ ತ ಫೇಸ್ ಮಾಡುತ್ತೆ ಬಟ್ ಅದರ ಜೊತೆಗೆ ಈ ಒಬ್ರು ಫ್ಯಾಮಿಲಿಲಿ ಇರುವಂತ ಅಪ್ಪ ಅಮ್ಮ ಅಂತ ಏನು ನೋಡ್ತಾರೆ ಅವರೇ ಅಷ್ಟು ದೊಡ್ಡವ್ರ ಆಗಿರಲ್ಲ ಅವ್ರಿಗೆ ಆ ಒಂದು ರೀತಿಯಾದ ಬೆಳವಣಿಗೆ ಆಗಿರಲ್ಲ ಸೋಷಿಯಲಿ ಆಲ್ಸೋ ಅಂಡ್ ಆಲ್ಸೋ ಸೈಕೊಲಾಜಿಕಲಿ ಮಕ್ಕಳೆ ಅದ್ರಿಂದ ಏನಾಗುತ್ತೆ ಈ ಮಕ್ಳು ಕೂಡ ಇಂಪ್ಯಾಕ್ಟ್ ಆಗತ್ತೆ ಸೊ ಇವಾಗ ಸೊಲ್ಯೂಷನ್ಸ್ ಆಫ್ ಚೈಲ್ಡ್ ಮ್ಯಾರೇಜ್ ನೋಡೋಣ ಇದನ್ನ ನಾವ್ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಅವ್ರ ಮಾಡ್ಬೋದು ಅಂತ

ಆವಾಗ ಏನಾಗುತ್ತೆ ಸ್ಕೂಲ್ ಇಂದ ಜನಗಳು ಬಿಟ್ಟು ಹೋಗಲ್ಲ ಅದ್ ಮಕ್ಳುಗಳು ಡ್ರಾಪ್ಔಟ್ ಆಗಲ್ಲ ಆವಾಗ ಈ ಒಂದು ಚೈಲ್ಡ್ ಮ್ಯಾರೇಜ್ ನಾವು ತಡೀಬಹುದು ಅರ್ಥ ಆಯ್ತಾ ದಿಸ್ ಮೀನ್ಸ್ ಆಲ್ ದ ಚಿಲ್ಡ್ರನ್ ವಿತ್ ಇನ್ ಏಟೀನ್ ಇಯರ್ಸ್ ಆಫ್ ಏಜ್ ಶುಡ್ ಬಿ ವಿತ್ ಇನ್ ದ ಸ್ಕೂಲಿಂಗ್ ಸಿಸ್ಟಮ್ ಅಂಡ್ ಶುಡ್ ಹ್ಯಾವ್ ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಅಟೆಂಡೆನ್ಸ್ ಇದರ ಅರ್ಥವೇನು ಎಲ್ಲಾ ಮಕ್ಳು ಹದಿನೆಂಟು ವರ್ಷದ ಕೆಳಗೆ ಇರುವಂತಹ ಎಲ್ಲಾ ಮಕ್ಕಳು ಸ್ಕೂಲ್ ಒಳಗೆ ಓದ್ತಿರ್ಬೇಕು ಅವರು ಇರಬೇಕು ಇದಾದಾಗ ಏನಾಗುತ್ತೆ ಚೈಲ್ಡ್ ಮ್ಯಾರೇಜ್ ಕಡಿಮೆ ಆಗುತ್ತೆ ಸಿಮಿಲರ್ಲಿ ಬರ್ತ್ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಬರ್ತ್ ರಿಜಿಸ್ಟ್ರೇಷನ್ ಟಾರ್ಗೆಟ್ ಇಸ್ ನೀಡೆಡ್ ಒಂದು ಮಗು ಹುಟ್ಟಾಗ ಆ ಒಂದು ಬರ್ತ್ ಸರ್ಟಿಫಿಕೇಟ್ ಅಂತ ಏನ್ ಕೊಡ್ತಾರಲ್ಲ ಮಕ್ಳೆ ನಾವು ನಮ್ಮ ಗವರ್ಮೆಂಟ್ ಕಡೆ ಹೋಗಿ ನಮ್ಮ ಒಂದು ಹುಟ್ಟಿದ ಮಗುವಿನ ಒಂದು ಇದು ದಾಖಲೆ ಮಾಡ್ಲೇಬೇಕು ಅರ್ಥ ಆಯ್ತಾ ಅದ್ ಮಾಡಿದ್ರೆ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಇದನ್ನ ಅಚೀವ್ ಮಾಡಿದ್ರೆ ಚೈಲ್ಡ್ ಮ್ಯಾರೇಜ್ ತಡಿಬಹುದು ಯಾಕೆ ಮಕ್ಳೆ ಸುಮಾರ್ ಮಕ್ಳು ಸುಮಾರ್ ಜನಗಳಿಗೆ ನೀವು ಹೋಗಿ ಕೇಳಿದ್ರೆ ನಾನ್ ಯಾವಾಗ ಹುಡ್ತೆ ಅಂತಾನೆ ಗೊತ್ತಿರಲ್ಲ ಯಾವ ವರ್ಷದಲ್ಲಿ ಹುಡ್ತೆ ಅಂತಾನೆ ಗೊತ್ತಾಗಲ್ಲ ಅವಾಗ ಏನಾಗತ್ತೆ ನೀವ್ ಅವ್ರ ಚಿಕ್ಕೋರ್ ಅಂತ ಗೊತ್ತಾಗತ್ತ ದೊಡ್ಡೋರ್ ಅಂತ ಗೊತ್ತಾಗತ್ತ ಗೊತ್ತಾಗಲ್ಲ ಬಿಕಾಸ್ ಅವ್ರ ಬರ್ತ್ ಸರ್ಟಿಫಿಕೇಟೇ ಇರಲ್ಲ ಅವ್ರ ಏಜ್ ಕೂಡ ನೀವು ಡಿಟರ್ಮೈನ್ ಮಾಡೋಕ್ಕಾಗಲ್ಲ ಸೊ ಅದೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೆ ಬರ್ತ್ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ಮಕ್ಕಳೇ ಬರ್ತ್ ಸರ್ಟಿಫಿಕೇಟ್ ನ ಪಡೆಯೋದು ಕಂಪಲ್ಸರಿ ಅಂಡ್ ಒಂದು ಮಗು ಹುಟ್ಟಿದ ತಕ್ಷಣ ನೀವು ಹೋಗಿ ಬರ್ತ್ ಬರ್ತ್ ರಿಜಿಸ್ಟರ್ ಕೂಡ ಮಾಡಬೇಕು ಅದು ಯಾವ ವರ್ಷದಲ್ಲಿ ಮಾಡಿದ್ರೆ ಆವಾಗ ನಾವು ಈ ಚೈಲ್ಡ್ ಮ್ಯಾರೇಜ್ ನ ಈಸಿ ಕೂಡ ಆಗುತ್ತೆ ಅಂಡ್ ಇದ್ರ ಟಾರ್ಗೆಟ್ ಏನು ಹಂಡ್ರೆಡ್ ಪರ್ಸೆಂಟ್ ಆಯಿತಾ ಮಕ್ಕಳೇ ಇಂಪಾರ್ಟೆನ್ಸ್ ಶುಡ್ ಬಿ ಗಿವನ್ ಟು ಚ ಗರ್ಲ್ಸ್ ಎಜುಕೇಶನ್ ಒಂದು ಹುಡುಗಿಗೆ ಓದದ ಮೇಲೆ ಅಥವಾ ಒಂದು ಹುಡುಗಿಯ ಶಿಕ್ಷಣ ದ ಮೇಲೆ ನಾವು ನ ನೀಡಬೇಕು ಇಂಪಾರ್ಟೆನ್ಸ್ ನ ಕೊಡಬೇಕು ಯಾಕೆ ನಾವಾಗಲೇ ನೋಡಿದ್ವಲ್ಲ ನಾವು ತುಂಬಾ ರೀತಿಲಿ ಒಂದು ಹತ್ತನೇ ಕ್ಲಾಸ್ ತನಕ ಓದಿರುವಂತಹ ಹೆಣ್ಮಗು ಹದಿನೆಂಟು ವರ್ಷದ ತನಕ ಮದ್ವೆ ಆಗಲ್ಲ ಅಂತ ಕೂಡ ನಾವು ನೋಡಿದ್ವಿ ಸೊ ಅದಕ್ಕೇನೆ ಆಯ್ತಾ ದೇ ಶುಡ್ ಬಿ ಎಂಪವರ್ಡ್ ಆನ್ ಪ್ರಯಾರಿಟಿ ಅವ್ರಿಗೆ ಬೇಕಿರುವಂತಹ ಒಂದು ಎಂಪವರ್ಮೆಂಟ್ ನಾವು ಅವ್ರಿಗೆ ನೀಡಬೇಕು ಆ ಚೈಲ್ಡ್ ಮ್ಯಾರೇಜ್ ಶುಡ್ ಆಲ್ವೇಸ್ ಬಿ ರಿಪೋರ್ಟೆಡ್ ಕ್ವೆಶನ್ ಅಪೋಸ್ಟ್ ಒಂದು ನಾವು ಚೈಲ್ಡ್ ಮ್ಯಾರೇಜ್ ನೋಡಿದ್ರೆ ಅಯ್ಯೋ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅವ್ರ ಜೀವನ ಅಂತ ನಾವು ಮುಂದೆ ಹೋಗೋದಲ್ಲ ಅದನ್ನ ರಿಪೋರ್ಟ್ ಮಾಡ್ಬೇಕು ಅಂಡ್ ರಿಪೋರ್ಟ್ ಮಾಡಿದ್ಮೇಲೆ ಅಗೇನ್ಸ್ಟ್ ನಾವು ನಿಂತಿ ಹೋರಾಡಬೇಕು ಕೂಡ ಅದ್ ಮಾಡಿದ್ರೇನೆ ನಾವು ಚೈಲ್ಡ್ ಮ್ಯಾರೇಜ್ ನ ಸಾಲ್ವ್ ಮಾಡಬಹುದು ಇಲ್ಲಿ ನೋಡಿ ಇಲ್ಲಿ ನಡೀತಿದೆ ಪೊಲೀಸ್ ಬಂದು ಆಕ್ಷನ್ ತಗೊಂತ ಇದಾರೆ ಸೊ ಅದು ತುಂಬಾ ತುಂಬಾ ಮುಖ್ಯ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಆಯ್ತಾ ಸೊ ಇದು ಒಂದು ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ ಅಂದ್ರೆ ಯಾವುದೇ ರೀತಿಯಾದ ಪ್ರೊಹಿಬಿಷನ್ ಮಾಡಬೇಕು ಪ್ರೊಹಿಬಿಟ್ ಮಾಡುತ್ತೆ ಯಾವುದೇ ರೀತಿಯಾದ ಒಂದು ಚೈಲ್ಡ್ ಮ್ಯಾರೇಜ್ ಆಗ್ಬಾರ್ದು ಅಂತ ಇದು ಪ್ರೊಹಿಬಿಟ್ ಮಾಡುತ್ತೆ ದಿಸ್ ಆಕ್ಟ್ ಅಪ್ಲೈಸ್ ಟು ಆಲ್ ಸ್ಟೇಟ್ಸ್ ಆಫ್ ಇಂಡಿಯಾ ಇದು ಬರೀ ಒಂದು ಸ್ಟೇಟ್ ಅಲ್ಲ ನಮ್ಮ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಮತ್ತೆ ಅಪ್ಲೈ ಆಗುತ್ತೆ ದಿ ಆಕ್ಟ್ ಆಫ್ ಟೂ ತೌಸಂಡ್ ಸಿಕ್ಸ್ ಈ ಒಂದು ಚೈಲ್ಡ್ ಮ್ಯಾರೇಜ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಹ್ಯಾಸ್ ಕಮ್ ಟು ಎಫೆಕ್ಟ್ ವಿತ್ ಅ ಫ್ಯೂ ಚೇಂಜಸ್ ಇನ್ ದ ಪ್ರೀವಿಯಸ್ ಲಾ ಸೊ ಇವಾಗ ಮುಂಚೆ ಇರುವಂತಹ ಲಾ ನ ಚೇಂಜ್ ಮಾಡಿ ತಿರ್ಗಾ ಇದನ್ನ ಮುಂದುವರ್ಸಿದ್ದಾರೆ ಸಚ್ ಲಾಸ್ ವೇರ್ ಇನ್ ಎಫೆಕ್ಟ್ ಇನ್ ನೈನ್ಟೀನ್ ಟ್ವೆಂಟಿ ನೈನ್ ಅಂಡ್ ನೈನ್ಟೀನ್ ಏಟಿ ಸಿಕ್ಸ್ ಈ ತರೇ ಲಾಸ್ ನೈನ್ಟೀನ್ ಟ್ವೆಂಟಿ ಹಾಗೂ ನೈನ್ಟೀನ್ ಅಲ್ಲಿ ಇತ್ತು after india became signatory of child rights convention of the un in 1992 the new law was brought into effect with changes as per the convention agreed upon so india makle adu ಚೈಲ್ಡ್ ರೈಟ್ ಕನ್ವೆನ್ಶನ್ ಆಫ್ ದ ಯು ಎನ್ ನ ಆಯ್ತು ಸಿಗ್ನೆಟರಿ ಆಗಿತ್ತು ಅಂದ್ರೆ ಸೈನ್ ಮಾಡಿ ಅದರ ಭಾಗವಾಗಿತ್ತು ಯಾವಾಗ ನೈನ್ಟೀನ್ ನೈನ್ಟಿ ಲಿ ಸೊ ಒಂದು ಹೊಸ ಲಾ ಕೂಡ ಬಂತು ಆಯ್ತಾ ಸೊ ಅದ್ರ ಪ್ರಕಾರ ಈ ಇಷ್ಟು ಪರ್ಟಿಕ್ಯುಲರ್ ಏನಿದೆ ಮಕ್ಕಳೇ ಇದಕ್ಕೆ ಅಗ್ರಿ ಮಾಡ್ತೀವಿ ಸೊ ಇದ್ರಲ್ಲಿ ಒಂದಿಷ್ಟು ಓದ್ ಹೇಳ್ತೀನಿ ಇದನ್ನ ನೀವು ಎಲ್ಲಾದ್ರೂ ನೋಡ್ಬೋದು ಅಂದ್ರೆ ಕಿಡ್ನಾಪಿಂಗ್ ಆಗ್ಬಾರ್ದು ಡಿಸ್ಕ್ರಿಮಿನೇಷನ್ ಆಗ್ಬಾರ್ದು ಆಮೇಲೆ ಮಕ್ಳಿನ ಬೆಸ್ಟ್ ಇಂಟ್ರೆಸ್ಟ್ ನಾವ್ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಆಮೇಲೆ ಅವರ ಪ್ರೈವಸಿನ ನಾವು ಮಾಡಬೇಕು ಅಂಡ್ ಚಿಲ್ಡ್ರನ್ ವಿತೌಟ್ ಫ್ಯಾಮಿಲೀಸ್ಗೆ ಯಾವುದೇ ರೀತಿಯಾದ ಒಂದು ಸಪೋರ್ಟ್ ನಾವು ನೀಡಬೇಕು ಆಮೇಲೆ ಹೆಲ್ತ್ ವಾಟರ್ ಫುಡ್ ಅಂಡ್ ಎನ್ವೈರ್ಮೆಂಟ್ ಕರೆಕ್ಟ್ ಇದು ಒಂದಿಷ್ಟು ನಾವು ನೋಡ್ತೀವಿ ಎಜುಕೇಶನ್ ಅನ್ನೋದಿದೆ ಆಮೇಲೆ ಅವರ ಒಂದು ಚಿಲ್ ಮಕ್ಕಳು ಏನೋ ಬ್ರೇಕ್ ದ ಲಾ ಮಾಡಿದ್ರೆ ಅದೇನು ಸೊ ಇದೆಲ್ಲ ಈ ಕನ್ವೆನ್ಶನ್ ಕೆಳಗೆ ಬರುತ್ತೆ ಆಯ್ತಾ ಸೊ ಈ ಈ ಒಂದು ಸಿಗ್ನೇಟರಿ ಆದ್ಮೇಲೆ ಒಂದಿಷ್ಟು ನ್ಯೂ ಲಾಸ್ ಕೂಡ ಬಂದಿದೆ ఓకే మక్ ముందోడా చైల్డ్ మ్యారేజ్ ప్రోహిబిషన్ ఆక్ట్ టూ థౌసండ్ సిక్స్ ఆయో ఈ ఏను చైల్డ్ మ్యారేజ్ ప్రొహిబిషన్ అందర చైల్డ్ మ్యారేజ్ నా అదర అగేన్స్ట్ హోదు అర్థాయితా ఆస్ పర్ దిస్ లా ఇట్ ఈస్ అ క్రైమ్ టు మ్యారీ ఈవెన్ వెన్ ఇదర్ ఆఫ్ ద కపల్ ఇస్ అ మైనర్ ఇట్ ఈస్ అ క్రైమ్ ఈవెన్ ఇఫ్ అ మేజర్ మ్యాన్ మ్యారీ అైనర్ గర్ల్ ఆర్ వయసా వర్స సో ఇ ಸೊ ಇವಾಗ ಒಬ್ಬ ಹುಡುಗನಿಗೆ ಇಪ್ಪತ್ತೊಂದು ವರ್ಷದ ಮೇಲಿರ್ಬೇಕು ಒಂದು ಹೆಣ್ ಹುಡುಗಿಗೆ ಇಪ್ ಹದಿನೆಂಟು ವರ್ಷದ ಮೇಲಿರ್ಬೇಕು ಅಕಸ್ಮಾತು ಹುಡುಗನ್ಗೆ ಇಪ್ಪತ್ತೊಂದು ವರ್ಷ ಆಗಿಲ್ಲ ಆದ್ರೆ ಹುಡುಗಿಗೆ ಹದಿನೆಂಟು ವರ್ಷ ಆಗಿದೆ ಅವರಿಬ್ರು ಮದುವೆ ಆದ್ರೂ ಕೂಡ ಚೈಲ್ಡ್ ಮ್ಯಾರೇಜ್ ಆಗುತ್ತೆ ಹುಡುಗಿಗೆ ಅಕಸ್ಮಾತ್ ಹದಿನೆಂಟು ವರ್ಷ ಆಗಿಲ್ಲ ಬಟ್ ಹುಡುಗನಿಗೆ ಇಪ್ಪತ್ತು ವರ್ಷದ ಮೇಲಿದ್ರೆ ಅದು ಕೂಡ ಚೈಲ್ಡ್ ಮ್ಯಾರೇಜ್ ಆಗುತ್ತೆ ಸೊ ಇಬ್ರು ಕೂಡ ಆ ಲೀಗಲ್ ಏಜ್ ಅಟೆಂಡ್ ಮಾಡೋದು ಬಹಳ ಮುಖ್ಯ ಅದ್ ಆಗಿದ್ರೇನೆ ಅದು ಚೈಲ್ಡ್ ಮ್ಯಾರೇಜ್ ಆಗಲ್ಲ ಇಫ್ ಅ ಚೈಲ್ಡ್ ಮ್ಯಾರೇಜ್ ಟೇಕ್ಸ್ ಪ್ಲೇಸ್ ದ ಪೀಪಲ್ ಹೂ ಇನಿಷಿಯೇಟೆಡ್ ದ ಮ್ಯಾರೇಜ್ ದೋಸ್ who ಕಂಡಕ್ಟೆಡ್ ಆರ್ ಮೋಟಿವೇಟೆಡ್ ದ ಮ್ಯಾರೇಜ್ ಆರ್ ಲಯಬಲ್ ಫಾರ್ ಇಂಪ್ರಿಸನ್ಮೆಂಟ್ ಆಫ್ ಟೂ ಇಯರ್ಸ್ ಅಂಡ್ ಅ ಫೈನ್ ಆಫ್ ರುಪೀಸ್ ಒನ್ ಲ್ಯಾಕ್ ಅಕಸ್ಮಾತ್ ಚೈಲ್ಡ್ ಮ್ಯಾರೇಜ್ ಆದ್ರೆ ಮಕ್ಕಳೇ ಆವಾಗ ಏನಾಗುತ್ತೆ ಯಾರು ಆ ಪರ್ಟಿಕ್ಯುಲರ್ ಮ್ಯಾರೇಜ್ನ ನಡೆಸ್ಕೊಟ್ರು ಅಥವಾ ಮಾಡೋದಿಕ್ಕೆ ಮೋಟಿವೇಟ್ ಮಾಡಿದ್ರು ಅವರಿಗೆ ಎರಡು ವರ್ಷದ ತನಕ ಜೇಲಲ್ಲಿ ಶಿಕ್ಷೆನ ಅನುಭವಿಸ್ಬೇಕು ಅದರ ಜೊತೆಗೆ ಒನ್ ಲ್ಯಾಕ್ ರುಪೀಸ್ ಫೈನ್ ನ ಕೂಡ ಅವರು ಕೊಡಬೇಕು

ಫೋಟೋಗ್ರಫರ್ ಫೋಟೋ ತೆಗೆಯಕ್ ಇರುವಂತಹ ಒಬ್ರು ಫೋಟೋಗ್ರಫರು ವಿಡಿಯೋ ತೆಗೆಯಕ್ ಬರುವಂತಹ ಒಂದು ವಿಡಿಯೋಗ್ರಫರು ಅಡುಗೆ ಮಾಡಕ್ ಬಂದಿರುವಂತಹ ಒಬ್ಬ ಕುಕ್ಕು ಪ್ರೊವೈಡರ್ ಆಫ್ ಶಾಮಿಯಾನ ಸರ್ವಿಸಸ್ ಮ್ಯೂಸಿಷಿಯನ್ಸ್

ಆಮೇಲೆ ಹಾಡು ಹಾಡೋಕ್ಕೆ ಬಂದಿರುವಂತಹ ಅವರು ಮ್ಯೂಸಿಷಿಯನ್ಸು ವೆಹಿಕಲ್ ನಡೆಸ್ಕೊಂಡ್ ಬಂದಿರುವಂತಹ ಡ್ರೈವರ್ಸ್ ಕೂಡ ಈ ಗೆ ಲಯಬಲ್ ಆಗ್ತಾರೆ ಆಯ್ತಾ ಅವರು ಕೂಡ ಈ ಪನಿಷ್ಮೆಂಟ್ ಸಿಗ್ಬಹುದು ಬಿಕಾಸ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ತಾನೆ ಸೊ ಅದಕ್ಕೆ ಇದು ಲಾ ಪ್ರಕಾರ ಏನು ಅಂದ್ರೆ ಅವ್ರು ಹೋಗಿ ಇದನ್ನ ರಿಪೋರ್ಟ್ ಮಾಡ್ಬೇಕು ಬಟ್ ಅವ್ರು ಹೋಗಿ ಭಾಗವಾಗಿ ಅವ್ರಿಗೆ ಅದರಿಂದ ದುಡ್ಡು ಬಂದಿದೆ ಅಲ್ಲ ಸೊ ಅದರಿಂದ ಇದು ಪನಿಷಬಲ್ ಒಫೆನ್ಸ್ ಅವ್ರಗಳಿಗೂ ಕೂಡ ನೋಡಿ ಅವ್ರನ್ನೆಲ್ಲ ಇಲ್ಲಿ ನೀವು ನೋಡ್ಬೋದು ಮ್ಯೂಸಿಷಿಯನ್ಸ್ ಅಥವಾ ಅಲ್ಲಿ ಬಂದಿರುವಂತಹ ಒಂದು ಡೆಕೋರೇಷನ್ ಬಂದಿರುವಂಥ ಜನಗಳು ಫೋಟೋಗ್ರಫರ್ಸು ಕುಕ್ಸ್ ಇವರೆಲ್ಲ ಏನಿದ್ದಾರೆ ಈ ಐಕಾನ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅವ್ರನ್ನೆಲ್ಲ ತಗೊಂಡು ಜೈಲ್ಗೆ ಹಾಕ್ತಾರೆ ಅಕಸ್ಮಾತ್ ಅವರೇನಾದರೂ ಭಾಗವಹಿಸಿದ್ರೆ ಆಯ್ತಾ ಕಲ್ಪ್ರಿಟ್ಸ್ ಒಫೆಂಡರ್ಸ್ ಅಂಡ್ ವೈಲೇಟರ್ಸ್ ಆಯ್ತಾ ಸೊ ಯಾರ್ಯಾರು ಇವರು ನೋಡೋಣ ಬನ್ನಿ ದ ಪೇರೆಂಟ್ಸ್ ಆಫ್ ದ ಬಾಯ್ ಗರ್ಲ್ ಆ ಕನ್ಸಿಡರ್ಡ್ ಕಲ್ಪ್ರಿಟ್ಸ್ ಕಲ್ಪ್ರಿಟ್ಸ್ ಆಗಿ ಯಾರು ಈ ಪರ್ಟಿಕ್ಯುಲರ್ ಆಕ್ಟ್ ಮಾಡಿದ್ರು ಅವರೇ ಕಲ್ಪ್ರಿಟ್ ಅರ್ಥ ಆಯ್ತಾ ಕರೆಕ್ಟಾ ಇವರೇ ಇದನ್ನು ಮೋಟಿವೇಟ್ ಮಾಡಿ ಮಾಡಿಸಿದ್ದಾರೆ ಯಾರು ಹುಡುಗ ಮತ್ತೆ ಹುಡುಗಿಯ ಅಪ್ಪ ಅಮ್ಮ ನೆಕ್ಸ್ಟ್ ಒಫೆಂಡರ್ಸ್ ಯಾರು ಮಕ್ಳೆ ಒಫೆಂಡರ್ಸ್ ಅಂದ್ರೆ ನೋಡೋಣ ಸೊ ಇವಾಗ ಒಂದು ಒಂದು ಚಾರ್ಜರ್ಗೆ ಒಂದು ಪ್ಲಗ್ ಹಾಕಿದ್ರೆ ತಾನೇ ಅದು ಎಲೆಕ್ಟ್ರಿಸಿಟಿ ನಡೆಯೋದು ಅಥವಾ ಫೋನ್ ಇದಾಗದು ಸೊ ಅದಕ್ಕೆ ಯಾರು ಆಡ್ ಆನ್ ಮಾಡಿದ್ದಾರೆ ನೋಡೋಣ ದ ಓನರ್ ಆಫ್ ದ ಮ್ಯಾರೇಜ್ ಹಾಲ್ ದ ಪ್ರಿಂಟರ್ ಹೂ ಪ್ರಿಂಟೆಡ್ ಮ್ಯಾರೇಜ್ ಇನ್ವಿಟೇಷನ್ಸ್ ಆಲ್ ಕನ್ಸಿಡರ್ಡ್ ಆಸ್ ಒಫೆಂಡರ್ಸ್ ಅಂಡರ್ ದಿಸ್ ಲಾ ಸೊ ನಾ ಹೇಳ್ದಂಗೆ ಇವಾಗ ಕಲ್ಪ್ರಿಟ್ಸ್ ಅಪ್ಪ ಅಮ್ಮ ಆಗಿರ್ಬೋದು ಬಟ್ ಅವ್ರನ್ನ ಎಂಕರೇಜ್ ಮಾಡಿ ಮೋಟಿವೇಟ್ ಮಾಡಿ ಕಾರ್ಯಗಳನ್ನ ನಡೆಸ್ಕೊಡೋರು ಯಾರು ನಮ್ಮ ಒಫೆಂಡರ್ಸ್ ಅದ್ರಲ್ಲಿ ಯಾರು ಮ್ಯಾರೇಜ್ ಹಾಲ್ನ ಒಂದು ಮ್ಯಾರೇಜ್ ಹಾಲ್ ಇನ್ನ ಓನರ್ ಆಗಿರ್ಬೋದು ಅಥವಾ ಅವ್ರಿಗೆ ಹೆಲ್ಪ್ ಮಾಡಿರುವಂತಹ ಕಾರ್ಡ್ ಪ್ರಿಂಟ್ ಮಾಡೋಕ್ಕಾಗಿರುವಂತಹ ಪ್ರಿಂಟರ್ ಆಗಿರ್ಬೋದು ಅವರೆಲ್ಲರೂ ಈ ಒಂದು ಒಫೆನ್ಸ್ ನ ಮಾಡಿರುವಂತಹ ಒಂದು ಭಾಗವಾಗಿ ಕನ್ಸಿಡರ್ ಮಾಡ್ತಾರೆ ಹೂ ಎವರ್ ಎಂಕರೇಜ್ ಇಸ್ ಆರ್ ಪಾರ್ಟಿಸಿಪೇಟ್ಸ್ ಇನ್ ದ ಚೈಲ್ಡ್ ಮ್ಯಾರೇಜ್ ಇಸ್ ಕನ್ಸಿಡರ್ ಆಸ್ ಒಫೆಂಡರ್ ಇವಾಗ ಒಂದು ಚೈಲ್ಡ್ ಮ್ಯಾರೇಜ್ ನಡೆಯುವಾಗ ನೀವೇನಾದ್ರೂ ಹೋಗಿ ನಿಂತ್ಕೊಂಡ್ರೆ ಕೂಡ ಅದನ್ನ ಎಂಕರೇಜ್ ಮಾಡ್ದಂಗ ಆಗತ್ತಲ್ಲ ಪಾರ್ಟಿಸಿಪೇಟ್ ಮಾಡ್ದಂಗ ಆಗತ್ತಲ್ವಾ ನೀವು ಕೂಡ ಒಬ್ರು ಒಫೆಂಡರ್ ಆಗ್ತೀರಾ ಅರ್ಥ ಆಯ್ತಾ ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಆಂಡ್ ವಾಯುಲೇಟರ್ಸ್ ಅಂದ್ರೆ ಯಾರು ದ ವೆರಿ ಪಾರ್ಟಿಸಿಪೇಷನ್ ಇನ್ ದ ಚೈಲ್ಡ್ ಮ್ಯಾರೇಜ್ ಮೀನ್ಸ್ ದ ವೈಲೇಷನ್ ಆಫ್ ಚೈಲ್ಡ್ ರೈಟ್ ಅಕಸ್ಮಾತು ಒಂದ್ ಚೈಲ್ಡ್ ಮ್ಯಾರೇಜ್ ನಡೀತಿದೆ ಅರ್ಥ ಆಯ್ತಾ ಅಂಡ್ ಯಾರೇ ಹೋಗಿ ಅದ್ರ ಭಾಗವಾಗ ಆದ್ರೆ ಅದೇ ಒಂದು ಚೈಲ್ಡ್ ರೈಟ್ ಅಗೇನ್ಸ್ಟ್ ಅಥವಾ ವಾಯ್ಲೇಟ್ ಮಾಡುವಂತಹ ಒಂದು ಕಾರ್ಯವಾಗತ್ತೆ ಆಲ್ ದ ವೈಲೇಟರ್ಸ್ ಆರ್ ಕನ್ಸಿಡರ್ಡ್ ಯಾರು ಯಾರು ವೈಲೇಟ್ ಮಾಡ್ತಾರೋ ಅವರೆಲ್ಲ ನಮ್ಮ ಒಫೆಂಡರ್ಸ್ ಆಗ್ತಾರೆ ದ ಲಾ ಕ್ಲಿಯರ್ಲಿ ಡಿಕ್ಲೇರ್ಸ್ ದಟ್ ಆಫ್ ದ ಕಂಟ್ರೀಸ್ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೊಟೆಕ್ಟಿಂಗ್ ಚೈಲ್ಡ್ ರೈಟ್ ಈ ಲಾ ಇ ಪ್ರಕಾರ ನಾವು ಒಂದು ಭಾರತ ದೇಶದ ಸಿಟಿಸನ್ ಆಗಿದ್ರೆ ಆಯ್ತಾ ನಮ್ಮ ಒಂದು ರೈಟ್ ಏನು ನಮ್ಮ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಏನು ಮಕ್ಕಳೇ ಚೈಲ್ಡ್ ರೈಟ್ ನ ಪ್ರೊಟೆಕ್ಟ್ ಮಾಡುದು ಅರ್ಥ ಆಯ್ತಾ ಅದನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಸೊ ಇದೇ ನಮ್ಮ ಕಲ್ಪ್ರಿಟ್ಸ್ ಕಲ್ಪ್ರಿಟ್ಸ್ ಅಂದ್ರೆ ಅಪ್ಪ ಅಮ್ಮ ಆಗಿರ್ತಾರೆ ಹುಡುಗಿ ಮತ್ತೆ ಹುಡುಗನ ಅಪ್ಪ ಅಮ್ಮ ಯೂಶಲಿ ಅಥವಾ ಎನಿ ಕೈಂಡ್ ಆಫ್ ಗಾರ್ಡಿಯನ್ಸ್ ಅಂತ ನಾವು ಹೇಳ್ಬೋದು ಸೊ ಮಕ್ಕಳೆ ಇವಾಗ ಹ್ಯಾರಸ್ಮೆಂಟ್ ಆಫ್ ವಿಮೆನ್ ನೋಡೋಣ ಬನ್ನಿ ಹ್ಯಾರಸ್ಮೆಂಟ್ ಆಫ್ ವಿಮೆನ್ ಅಂದ್ರೆ ಏನು ನಾವು ಸುಮಾರ್ ಸತಿ ಇದ್ರ ಬಗ್ಗೆ ಮಾತಾಡಿದಿವಲ್ಲ ಹೇಗೆ ನಮ್ಮ ಒಂದು ದೇಶದಲ್ಲಿ ಅಥವಾ ನಮ್ಮ ಒಂದು ಸಮಾಜದಲ್ಲಿ ಗಂಡ್ ಮಕ್ಳಿಗೆ ಯಾವಾಗ್ಲೂ ಮೇಲಿಡ್ತಾರೆ ಹೆಣ್ಮಕ್ಳಿಗೆ ಅವ್ರಿಗೆ ಬೇಕಿರುವಂತಹ ಒಂದು ರೈಟ್ಸ್ ಅವ್ರಿಗೆ ಡಿಸರ್ವ್ ಮಾಡುವಂತಹ ರೈಟ್ಸ್ ನಾವು ಕೊಟ್ಟಿಲ್ಲ ಅಂಡ್ ಸಿಕ್ತಾನು ಇಲ್ಲ ಅಂತ ಸೊ ಅದರಿಂದ ಏನಾಗುತ್ತೆ ಹ್ಯಾರಸ್ಮೆಂಟ್ ಆಫ್ ವಿಮೆನ್ ಆಗುತ್ತೆ ಹ್ಯಾರಸ್ಮೆಂಟ್ ಅಂದ್ರೆ ಲಿಟಲ್ ಟ್ರಾನ್ಸ್ಲೇಷನ್ ಕಿರುಕುಳ ಆಗಿದೆ ಮಕ್ಳೇ ನಮ್ಮ ಕನ್ನಡ ಭಾಷೆಯಲ್ಲಿ ಅಂಡ್ ಹೆಂಗಸರಿಗೆ ಏನಂತಾರೆ ವಿಮೆನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಹೆಂಗಸರ ಮೇಲೆ ನಡೆಯುವಂತಹ ಒಂದು ಕಿರುಕುಳಕ್ಕೆ ನಾವು ಹರಾಸ್ಮೆಂಟ್ ಆಫ್ ವಿಮೆನ್ ಅಂತ ಇಂಗ್ಲಿಷ್ ಅಲ್ಲಿ ಕಲಿತಿ ಕರಿತೀವಿ ಸೊ ಒನ್ ಆಫ್ ದಿ ಇನ್ಯೂಮರೇಬಲ್ ಪ್ರಾಬ್ಲಮ್ಸ್ ಬೀಯಿಂಗ್ ಫೇಸ್ ಬೈ ಇಂಡಿಯನ್ ವಿಮೆನ್ ಇನ್ಸ್ ಹ್ಯಾರಸ್ಮೆಂಟ್ ನಾ ಹೇಳ್ದಂಗೆ ಸುಮಾರು ಪ್ರಾಬ್ಲಮ್ಗಳು ನಮ್ಮ ಒಂದು ಹೆಂಗಸರು ಒಂದು ಫೇಸ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಒಂದು ಹ್ಯಾರಸ್ಮೆಂಟ್ ಕೂಡ ಇನ್ಸ್ಪೈಟ್ ಆಫ್ ದರ್ ಪ್ರೋಗ್ರೆಸ್ ಇನ್ ವೇರಿಯಸ್ ಫೀಲ್ಡ್ಸ್ ಲೈಕ್ ಎಜುಕೇಶನ್ ಎಕನಾಮಿಕ್ಸ್ ಪಾಲಿಟಿಕ್ಸ್ ಆ್ಯಂಡ್ ಇಂಡಸ್ಟ್ರಿ ದೇರ್ ಇಸ್ ವಾಯ್ಲೆನ್ಸ್ ಇನ್ಫ್ಲಿಕ್ಟೆಡ್ ಅಪಾನ್ ವಿಮೆನ್ ಸೊ ಸಾಕಷ್ಟು ಒಂದು ಪ್ರೋಗ್ರೆಸ್ ನ ಈ ಹೆಂಗಸರು ನೋಡಿದ್ದಾರೆ ನಾವು ಸ್ಟೇಟಸ್ ಆಫ್ ವಿಮೆನ್ ಅಂತ ಒಂದು ಟಾಪಿಕ್ ನ ಕೂಡ ಓದಿದ್ವಿ ಅಲ್ಲ ಚಾಲೆಂಜಸ್ ಆಫ್ ಇಂಡಿಯಾ ಅಲ್ಲಿ ನಾವೇನು ನೋಡಿದ್ವಿ ಹೆಂಗಸರು ಎಜುಕೇಶನ್ ಫೀಲ್ಡ್ ಅಲ್ಲಿ ಸುಮಾರು ಜನ ಫೇಮಸ್ ಆಗಿದ್ದಾರೆ ತುಂಬಾ ಹೆಂಗಸ್ರು ಇವಾಗ ಎಜುಕೇಶನ್ ನ ಪಡಿತಿದ್ದಾರೆ ಎಕನಾಮಿಕ್ಸ್ ಅಲ್ಲಿ ಕೂಡ ಅವರು ಮುಂದ್ ಬರ್ತಾ ಇದ್ದಾರೆ ಪೊಲಿಟಿಕ್ಸ್ ಅಲ್ಲಿ ಕೂಡ ನಮ್ ಹೆಂಗಸರು ಒಂದು ರೀತಿಯಾದ ಒಂದು ಒಳ್ಳೆ ಪೊಸಿಷನ್ ನ ಹೋಲ್ಡ್ ಮಾಡಿದ್ದಾರೆ ಇದೆಲ್ಲ ಆದ್ರೂ ಕೂಡ ಅವ್ರ ಮೇಲೆ ವಾಯ್ಲೆನ್ಸ್ ಆಗತ್ತೆ ಆಯ್ತಾ ಸೊ ಇದೊಂದು ಎಷ್ಟು ಒಂದು ಬೇಜಾರಾಗುವಂತಹ ಒಂದು ಮಾತಲ್ಲ ಮಕ್ಕಳೇ ನಮ್ ಹೆಂಗಸರು ಎಷ್ಟು ಮುಂದುವರ್ತಾ ಇದಾರೆ ಆದ್ರೂ ಕೂಡ ಅವ್ರ ಮೇಲೆ ಒಂದು ರೀತಿಯಾದ ಹ್ಯಾರಿಸ್ಮೆಂಟ್ ಇವಾಗ್ಲೂ ಕೂಡ ನಡೆಯುತ್ತೆ ಸೊ ಇಲ್ಲಿ ನೀವು ಒಂದು ಇಮೇಜ್ ನೋಡ್ತಿದ್ದೀರಾ ಈ ಇಮೇಜ್ ಅಲ್ಲಿ ನೀವು ನೋಡಬಹುದು ಈ ಒಂದು ಹುಡುಗಿ ಅವಳದೇ ಒಂದು ಸರ್ಕಲ್ ಅಲ್ಲಿ ಇದ್ದಾಳೆ ಆಯ್ತಾ ಇದು ಅವಳ ಸೇಫ್ ಪ್ಲೇಸ್ ಅಂತ ನಾವು ಇದ ಈ ಒಂದು ಸರ್ಕಲ್ ಒಳಗೆ ಒಂದು ಅವಳಿಗೆ ಒಂದು ಸೇಫ್ ಆಗಿ ಫೀಲ್ ಆಗತ್ತೆ ಅಂಡ್ ಈ ಹುಡುಗ ಏನ್ ಮಾಡ್ತಾ ಇದ್ದಾನೆ ಆ ಒಂದು ಸ್ಪೇಸ್ ಒಳಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅರ್ಥ ಆಯ್ತಾ ಸೊ ಇದು ಇದನ್ನ ನಾವ್ ಇಲ್ಲಿ ನೋಡ್ಬೋದು ಅವಳ ಮೇಲೆ ಸಾಕಷ್ಟು ಪ್ರೆಷರ್ ನ ಇಲ್ಲಿ ನೀಡ್ತಾ ಇದಾರೆ ಸೊ ಅದು ಇದೆ ಅದೇ ಒಂದು ರೇಪ್ ಅನ್ನೋದೇನಿದೆ ಮಕ್ಳೆ ಬಲತ್ಕಾರ ಅನ್ನೋದೇನಿದೆ ಅದನ್ನ ನಾವು ರೇಪ್ ಅಂತ ಹೇಳ್ತೀವಿ ಇದು ಒಂದು ಫೋರ್ಸ್ಡ್ ಆಕ್ಟ್ ಅಗೇನ್ಸ್ಟ್ ನಾವು ಹೇಳ್ಬೋದು ಆಮೇಲೆ ವಾಯ್ಲೆನ್ಸ್ ಅವಳ ಮೇಲೆ ಸಾಕಷ್ಟು ರೀತಿಯಾದ ಒಂದು ವಾಯ್ಲೆನ್ಸ್ ಗಳಾಗುತ್ತೆ ಅರ್ಥ ಆಯ್ತಾ ಅದು ಫಿಸಿಕಲ್ ಆಗಿ ಆಗಿರ್ಬೋದು ಅವಳ ದೇಹಕ್ಕೆ ಆ ಒಂದು ಹಾನಿಕಾರ ಬರ್ಸಕ್ಕಾಗಿ ಮಾಡಿರುವಂತಹ ಒಂದು ಕಾರ್ಯವಾಗಿರ್ಬೋದು ಅಥವಾ ಅವಳಿಗೆ ಮೆಂಟಲಿ ಕೂಡ ಅವಳಿಗೆ ಇಂಪ್ಯಾಕ್ಟ್ ಮಾಡಕ್ಕೆ ಮಾಡಿರುವಂತಹ ಒಂದು ಕಾರ್ಯವಾಗಿರಬಹುದು ಸಪ್ರೆಷನ್ ಇಲ್ಲಿ ಒಂದಿಷ್ಟು ಕಲ್ನ ನೀವು ನೋಡ್ತಿದಿರಲ್ಲ ಅವಳ ಮೇಲೆ ಆ ಪ್ರೆಷರ್ ಬೀಳುತ್ತೆ ಅವಳನ್ನ ಸಪ್ರೆಸ್ ಮಾಡಕ್ಕೆ ಸುಮಾರು ರೀತಿಯಾದ ಒಂದು ಆಕ್ಟ್ಸ್ ನ ಜನಗಳು ಮಾಡ್ತಾರೆ ನಮ್ಮ ಸೊಸೈಟಿಲಿ ಸೊ ಸಪ್ರೇಷನ್ ಅಂದ್ರೆ ನಾವು ಇದು ತುಂಬಾ ದೊಡ್ಡ ವರ್ಡ್ ಅಂತ ನಾವು ಅನ್ಕೊಂಬೋದು ಬಟ್ ಮನೆತನದಲ್ಲೇ ನಡೆಯುವಂತಹ ಒಂದು ಕಾರ್ಯಗಳು ಕೂಡ ಆಗಿರ್ಬೋದು ಅಂದ್ರೆ ಇವಾಗ ಒಂದು ಹೆಂಗಸು ಸರಿ ನಾನು ಹೋಗಿ ಆಚೆ ಕೆಲ್ಸ ಮಾಡ್ತೀನಿ ಅಂದ್ರೆ ಅವಳಿಗೆ ಅವಕಾಶ ಕೊಡದೇರೇ ಇರೋದು ಅದು ಕೂಡ ಒಂದು ರೀತಿಯಾದ ಸಪ್ರೇಷನ್ ಆಯ್ತಾ ಅವಳು ಇವಾಗ ಅಕಸ್ಮಾತ್ ನಾನು ಹೋಗಿ ಒಂದು ಒಂದು ಕೆಲ್ಸ ಮಾಡ್ಕೊಂಡು ದುಡ್ದು ನನ್ ಮಗಂಗೆ ಓದ್ಸಕ್ ಹೋಗ್ತೀನಿ ಅಂದ್ರೆ ಅವಕಾಶ ಕೊಡದೇ ಇರೋದು ಸಪರೇಷನ್ ಅರ್ಥ ಆಯ್ತಾ ಅವ್ಳಿಗೆ ಓಕೆ ನಾನು ಇವಾಗ ಕೆಲಸ ಮಾಡಿದ್ ಸಾಕಾಯ್ತು ನಾನು ಇವಾಗ ಓದ್ತೀನಿ ಅಂದಾಗ ಬೇಡ ಅನ್ನೋದು ಕೂಡ ಒಂದು ಸಪ್ರೇಷನ್ ಅಂದ್ರೆ ಹೆಂಗೆ ಆದ್ರೆ ಅವಳನ್ನ ಆದಷ್ಟು ತುಳಿದ್ರೆ ಅವಳು ಪ್ರೋಗ್ರೆಸ್ ಆಗದ್ರೆ ನೋಡ್ಕೊಳ್ಳೋದು ಸಪ್ರೇಷನ್ ಅಂತ ನಾವು ಹೇಳ್ಬೋದು ಈ ಹೆಂಗೆ ಈ ಕಲ್ಲುಗಳು ಅವಳ ತಲೆ ಮೇಲೆ ಬಿದ್ದು ಅಂಡ್ ಇದ್ ಯಾವಾಗ್ಲೂ ಬೇರೆಯವ್ರು ಮಾಡ್ಬೇಕು ಅಂತ ಇಲ್ಲ ಈ ನಮ್ಮ ಸೊಸೈಟಿಲಿ ಬೇ ಇರೋಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಂದ ಕೂಡ ಆಗುತ್ತೆ ಆಯ್ತಾ ಒಂದ್ ಹೆಂಗ್ಸು ಮದ್ವೆ ಆದ್ಮೇಲೆ ಆದಷ್ಟು ಕೆಲ್ಸಗಳ್ ನೋಡ್ಕೊಬೇಕು ಮನೇಲಿ ಎಲ್ಲಾ ಅವಳೇ ನೋಡ್ಕೊಳ್ಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬಂದಾಗ ಅವಳ ಒಂದು ಆಸೆ ಅವಳ ಒಂದು ಒಂದು ಏನಿರುತ್ತೆ ಮನ್ಸಿನಲ್ಲಿ ನಾನು ಮಾಡ್ಬೇಕು ನನ್ನ ಡ್ರೀಮು ಅಂತ ಏನಿರುತ್ತೆ ಅದು ಅವಳಿಗೆ ಮಾಡೋಕ್ಕಾಗಲ್ಲ ಅದು ಕೂಡ ಸಪ್ರೆಸ್ ಆಗತ್ತೆ ಡೌರಿ ಹ್ಯಾರಸ್ಮೆಂಟ್ ಸೊ ಇದು ಒಂದಿದೆ ಮಕ್ಕಳೇ ಸೊ ಆ ಡೌರಿ ಹ್ಯಾರಸ್ಮೆಂಟ್ ಅನ್ನೋದೇನಿದೆ ಸೊ ಒಂದು ಮದ್ವೆ ಆದಾಗ ಆ ಹೆಣ್ಮಕ್ಳು ಒಂದು ರೀತಿಯಾದ ಆ ಮನೆ ಫ್ಯಾಮಿಲಿ ಕೊಡ್ಬೇಕು ಅಂತ ಸಾಕಷ್ಟು ಕತೆಗಳನ್ನ ನಾವು ಕೇಳಿರ್ತೀವಿ ಮದ್ವೆ ಆದ್ಮೇಲೆ ಕೂಡ ಗಂಡನ್ ಮನೆ ಕಡೆಯವರು ಆ ಹೆಣ್ ಮಗು ಮನೆ ಕಡೆಯವ್ರಿಗೆ ಹೇಳ್ತಿರ್ತಾರೆ ಇದು ತಗೊಂಬಾ ನೀನ್ ಯಾಕೆ ನನಗ್ ಗೋಲ್ಡ್ ಕೊಡ್ಸಿಲ್ಲ ಯಾಕೆ ನನಗೆ ಇನ್ನ ಕಾರ್ ಸಿಕ್ಕಿಲ್ಲ ಇದು ಎಕ್ಸಾಸ್ಟ್ ಆಗೋಯ್ತು ಇದನ್ನ ತರ್ಸ್ಕೊಡು ಅಂತ ಈ ಒಂದು ರೀತಿಯಾದ ಹ್ಯಾರಿಸ್ಮೆಂಟ್ ನ ಕೂಡ ಅವರು ನೀಡ್ತಾರೆ ಆಯ್ತಾ ಮಕ್ಳೆ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹ್ಯಾರಸ್ಮೆಂಟ್ ಸೊ ಇಲ್ಲಿ ನೋಡ್ಬೋದಲ್ಲ ಇಲ್ಲಿ ಎರಡು ಇದಿದೆ ಒಂದು ಫಿಸಿಕಲ್ ಅಂಡ್ ಮೆಂಟಲ್ ಹ್ಯಾರಸ್ಮೆಂಟ್ ಅಂದರೆ ಅವಳು ಒಂದು ರೀತಿಯಾದ ಅವಳ ದೇಹಕ್ಕೆ ಅಪಾಯವಾಗುವಂತಹ ಕಾರ್ಯಗಳು ನಡೆಯುತ್ತೆ ಅವಳ ಮೇಲೆ ಅದರ ಜೊತೆಗೆ ಸಾಕಷ್ಟು ಪ್ರಯತ್ನಗಳು ಪಡ್ತಾರೆ ಜನಗಳು ಒಂದು ಹೆಂಗಸಿನ ಒಂದು ಮೆಂಟಲ್ ಪರಿಸ್ಥಿತಿನ ಕೂಡ ಹಾಳು ಮಾಡೋದಿಕ್ಕೆ ಅಥವಾ ಅವಳ ಮನಸ್ಸಿನ ಪರಿಸ್ಥಿತಿ ಏನಿದೆ ಅದನ್ನು ಕೂಡ ಕೆಳಗಿಳಿಸೋಕ್ಕೆ ಸಾಕಷ್ಟು ಪ್ರಯತ್ನಗಳು ಜನಗಳು ಮಾಡ್ತಾರೆ ಅಂಡ್ ಅದರ್ ಜೊತೆಗೆ ಮಕ್ಳೇ ಇವಾಗ ಅಕಸ್ಮಾತ್ ಒಂದ್ ಹೆಣ್ ಮಗು ಹೊಟ್ಟೆಲಿದ್ರೆ ಪ್ರೆಗ್ನೆಂಟ್ ಆಗಿದ್ದಾಗ ಆ ಹೆಂಗಸಿಗೆ ಫೋರ್ಸ್ ಆಗಿ ಅಬಾಟ್ ಮಾಡ್ಸಕ್ ಕೂಡ ಟ್ರೈ ಮಾಡ್ತಾರೆ ಅರ್ಥ ಆಯ್ತಾ ಇದು ಒಂದು ರೀತಿಯಾದ ಹ್ಯಾರಿಸ್ಮೆಂಟ್ ಕೂಡ ಅರ್ಥ ಆಯ್ತಾ ಮಕ್ಳೆ ಇದನ್ನ ನಾಪ್ಕ ಇಟ್ಕೊಳ್ಳಿ ಹೆಂಗಸರ ಮೇಲೆ ಕೂಡ ಮೇಲೆ ಅಬಾರ್ಷನ್ಡ್ ಆಗಿ ಅಬಾರ್ಷನ್ ಅವಳಗ್ ಫೋರ್ಸ್ ಮಾಡೋದು ಅರ್ಥ ಆಯ್ತಾ ಸೊ ಅಕಸ್ಮಾತ್ ಆ ಒಂದು ಅಮ್ಮನಿಗೆ ನನಗೆ ಅಬಾರ್ಟ್ ಮಾಡ್ಸಕ್ ಇಷ್ಟ ಇಲ್ಲ ಅಂದ್ರೂ ಕೂಡ ಅವ್ಳನ್ನ ಕರ್ಕೊಂಡು ಹೋಗಿ ಇದು ಹೆಣ್ಮಗು ಹುಟ್ಟಿದೆ ನಿನ್ನೊಂದು ಇದು ಹೊಟ್ಟೆಲಿ ಅಥವಾ ಈ ಮಗುವಿಂದ ನಂಗೆ ನೋಡ್ಕೊಳಕ್ ಆಗಲ್ಲ ಅಬಾರ್ಟ್ ಮಾಡ್ಕೊಂತ ಫೋರ್ಸ್ ಮಾಡೋದು ಕೂಡ ತಪ್ಪು ಅದು ಇಲ್ಲಿ ಕೂಡ ಅರ್ಥ ಆಯ್ತು ಯೂಸ್ ಆಫ್ ವಲ್ಗರ್ ಲ್ಯಾಂಗ್ವೇಜ್ ಇಲ್ಲಿ ನೋಡ್ತೀರಲ್ಲ ಈ ಒಂದು ಸಿಂಬಲ್ ಇದು ಲ್ಯಾಂಗ್ವೇಜ್ ತೋರ್ಸಕ್ಕೆ ಯಾವುದೇ ರೀತಿಯಾದ ಹೆಂಗಸಿನ ಮೇಲೆ ನೀವು ಯಾವುದೇ ರೀತಿಯಾದ ಒಂದು ಕೆಟ್ಟ ಭಾಷೆಯನ್ನು ಯೂಸ್ ಮಾಡ್ಕೊಂಡು ಮಾತಾಡಬಾರ್ದು ಮಾತಾಡಿದ್ರೆ ಅದು ಹ್ಯಾರಿಸ್ಮೆಂಟ್ ಅಂತ ಕೂಡ ಕನ್ಸಿಡರ್ ಆಗುತ್ತೆ ಆರ್ ಸಮ್ ಆಫ್ ದಿ ಹ್ಯಾರಿಸ್ಮೆಂಟ್ಸ್ ಆನ್ ವಿಮೆನ್ ಬೋತ್ ಇನ್ ಸೈಡ್ ಅಂಡ್ ಔಟ್ ಸೈಡ್ ದ ಹೌಸ್ ಇದಿಷ್ಟು ನಾವೇನ್ ನೋಡಿದ್ವಿ ಅದ್ ಬರೀ ನಮ್ಮ ಮನೆ ಒಳಗೆ ನಡೆಯುವಂತ ಹ್ಯಾರಿಸ್ಮೆಂಟ್ಸ್ ಅಲ್ಲ ಬಟ್ ಮನೆ ಆಚೆ ಕೂಡ ಈ ರೀತಿಯಾದ ಹ್ಯಾರಿಸ್ಮೆಂಟ್ಸ್ ನಡೆಯುತ್ತೆ ಈ ಸಪ್ರೇಷನ್ ಆಗಿರಲಿ ವಾಯ್ಲೆನ್ಸ್ ಆಗಿರ್ಲಿ ರೇಪ್ ಆಗಿರಲಿ ಇದೆಲ್ಲ ನಾವೇನಿದೆ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ವರ್ಕ್ ಪ್ಲೇಸ್ ಅಲ್ಲಿ ಕೂಡ ಈ ಹೆಂಗಸರು ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ಅಥವಾ ದಾರಿಲಿ ಹೋಗೋವಾಗ ಬಸ್ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದೆಲ್ಲ ಆಗಕ್ಕೆ ಚಾನ್ಸಸ್ ಇದೆ ಮಕ್ಳೇ ಆಯ್ತಾ ಇವಾಗ ಫೋಸ್ಟ್ ಡೌರಿ ಎಲ್ಲ ಜನರಲಿ ನಮ್ಮ ಫ್ಯಾಮಿಲಿ ಸೆಟಪ್ಸ್ ಎಲ್ಲ ಆಗುತ್ತೆ ಬಟ್ ಬೇರೆ ರೀತಿಯಾದ ಜನಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಕ್ಕೆ ಚಾನ್ಸಸ್ ಇದೆ ವಾಲ್ಗರ್ ಲ್ಯಾಂಗ್ವೇಜು ಪಬ್ಲಿಕ್ ಅಲ್ಲಿ ಕೂಡ ನಾವು ನೋಡಬಹುದು ಈ ರೀತಿಯಾದ ಹ್ಯಾರಸ್ಮೆಂಟ್ಸ್ ಆಗುತ್ತೆ ಸೊ ಇವಾಗ ಸ್ವಲ್ಪ ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡೋಣ ಬನ್ನಿ ಇದರ ಕೆಳಗೆ ಮೊದಲನೇದಾಗಿ ಡೌರಿ ಅರ್ಥ ಆಯ್ತಾ ಸೊ ಡೌರಿ ಅಂದ್ರೆ ಏನು ಮಕ್ಕಳೇ ಸೊ ಮಕ್ಕಳೇ ಒಂದು ಡೌರಿ ಅಂದಾಗ ಆ ಒಂದು ಹೆಂಗ್ಸಿನ ಒಂದು ವರ್ತ್ ಏನಿರುತ್ತೆ ಅದು ದುಡ್ಡು ಮತ್ತೆ ಒಂದು ಒಂದು ರೀತಿಯಾದ ಮೆಟೀರಿಯಲ್ ಇದರ ಜೊತೆ ವ್ಯಾಲ್ಯೂ ಮಾಡ್ತಾರೆ ಅರ್ಥ ಆಯ್ತಾ ಮಕ್ಕಳೇ ಅದು ಒಂದು ತುಂಬಾ ಕೆಟ್ಟ ಅಭ್ಯಾಸ ಅಂತ ನಾವು ಹೇಳ್ಬೋದು ಕೆಟ್ಟ ಒಂದು ರೀತಿಯಾದ ಕಸ್ಟಮ್ ಅಂತ ಕೂಡ ನಾವು ಹೇಳ್ಬೋದು ಅದೇ ಅದೇ ಪರ್ಟಿಕ್ಯುಲರ್ ಥಾಟ್ ನ ಈ ಇಮೇಜಿನ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡಕ್ ಕೂಡ ಟ್ರೈ ಮಾಡ್ತಿದೀವಿ ಸೊ ನಾನು ಹೇಳ್ದಂಗೆ ಮಕ್ಳೆ ಡೌರಿ ಅನ್ನೋದೇನಿದೆ ಅದು ನಮ್ಮ ಸಮಾಜದಲ್ಲಿ ಸುಮಾರು ವರ್ಷಗಳಿಂದ ಇದೆ ಅರ್ಥ ಆಯ್ತಾ ಇವತ್ತು ನೆನ್ನೆ ಬಂದಿರುವಂತ ಪ್ರಾಬ್ಲಮ್ ಅಲ್ಲ ಸುಮಾರು ವರ್ಷಗಳಿಂದ ನಮ್ಮ ಒಂದು ಭಾರತ ದೇಶದ ಒಂದು ಸಮಾಜದಲ್ಲಿ ಇದು ಒಂದು ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಅಂತ ನಾವು ಹೇಳ್ಬೋದು ಇಟ್ ಇಸ್ ಕಾಲ್ಡ್ ವರದಕ್ಷಿಣಾ ಇನ್ ಕನ್ನಡ ಕನ್ನಡದಲ್ಲಿ ಅದನ್ನ ವರದಕ್ಷಿಣಾ ಅಂತ ನಾವು ಕರಿತೀವಿ ಅರ್ಥ ಆಯ್ತಾ ವರ ಮೀನ್ಸ್ ಅ ಬಾಯ್ ವರ ಅಂದ್ರೆ ಏನು ಒಬ್ಬ ಗಂಡು ವರ ಅಂದ್ರೆ ಗಂಡು ಕರೆಕ್ಟ್ ಅಲ್ವಾ ಆಫ್ ಮ್ಯಾರೇಜಬಲ್ ಏಜ್ ನಾವೊಂದು ಗಂಡನ ನೋಡಿದಾಗ ಮದ್ವೆ ಆಗೋ ಏಜ್ ಅಲ್ಲಿ ಅವನನ್ನ ನಾವು ವರ ಅಂತ ಕರಿತೀವಿ ಚಿಕ್ಕ ಮಕ್ಳನ್ನ ವರ ಅಂತ ಹೇಳಲ್ಲ ಅವನಿಗೆ ಏನ್ ಮದ್ವೆ ಆಗೋ ವಯಸ್ಸು ಬಂದಾಗ ಅವನನ್ನ ವರ ಅಂತ ಕರಿತೀವಿ ದಕ್ಷಿಣ ಇಸ್ ಗಿವಿಂಗ್ ಆಫ್ ಅ ಗಿಫ್ಟ್ ದಕ್ಷಿಣ ಅಂದ್ರೆ ಒಂದು ಗಿಫ್ಟ್ ನ ಕೊಡೋದು ಅರ್ಥ ಆಯ್ತಾ ಇಟ್ ಇಸ್ ಅ ಗಿಫ್ಟ್ ಗಿವನ್ ಟು ದ ಬ್ರೈಟ್ ಗ್ರೂಮ್ ಒಬ್ಬ ಮದ್ವೆ ಆಗೋ ಗಂಡಿಗೆ ಕೊಡುವಂತಹ ಒಂದು ಉಡುಗೊರೆನ ನಾವು ವರದಕ್ಷಿಣ ಅಂತ ಕರಿತೀವಿ ಆಯ್ತಾ ಮಕ್ಳೆ ಎನಿ ಕೈಂಡ್ ಆಫ್ ಪ್ರಾಪರ್ಟಿ ಜ್ಯುವೆಲ್ರಿ ಆ ಗಿಫ್ಟ್ ಗಿವೆನ್ ಟು ದ ಬ್ರೈಡ್ ಗ್ರೂಮ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್ ಈ ದ ಬಿಫೋರ್ ಆರ್ ಆಫ್ಟರ್ ದ ಮ್ಯಾರೇಜ್ ಇಸ್ ನೌನ್ ಆಸ್ ದೌರಿ ಸೊ ಯಾವುದೇ ರೀತಿಯಾದ ಒಂದು ಜಮೀನ್ ಆಗಿರ್ಬೋದು ಅಥವಾ ಒಂದು ಒಡವೆ ಆಗಿರ್ಬೋದು ಅಥವಾ ಯಾವುದೇ ಉಡುಗೊರೆ ಆಗಿರ್ಬೋದು ಇದು ಯಾವಾಗ ಕೊಡ್ತಿರೋದು ಅಟ್ ದ ಟೈಮ್ ಆಫ್ ಮ್ಯಾರೇಜ್ ಆಯ್ತಾ ಇದು ಯಾರ ಕೊಡ್ತಿರೋದು ಬ್ರೈಟ್ ಗ್ರೂಮ್ ಕೊಡ್ತಿರೋದು ಅಂದ್ರೆ ನಮ್ಮ ವರನಿಗೆ ಕೊಡ್ತಿರೋದು ಅದು ಮ್ಯಾರೇಜ್ ಹತ್ರ ಹತ್ರ ಬಂದಾಗ ಮುಂಚೆ ಆದ್ರೂ ಆಗಿರ್ಬೋದು ಮದ್ವೆ ಆದ ತಕ್ಷಣ ಆಗಿದ್ದು ಆಗಿ ಆದ್ರೂ ಆಗಿರ್ಬೋದು ಈ ಟೈಮ್ ಅಲ್ಲಿ ಕೊಡುವಂತಹ ಒಂದು ಪ್ರಾಪರ್ಟಿ ಆಗಿರ್ಲಿ ಗಿಫ್ಟ್ ಆಗಿರ್ಲಿ ಜ್ಯುವೆಲ್ರಿನ ನಾವು ಡೌರಿ ಅಂತ ಕರಿತೀವಿ ಅರ್ಥ ಆಯ್ತಾ ಮಕ್ಕಳೇ ಇದು ತಿಳ್ಕೊಳ್ಳೋದು ಬಹಳ ಮುಖ್ಯ ಸೊ ಗಿವಿಂಗ್ ಆರ್ ರಿಸೀವಿಂಗ್ ಡೌರಿ ಇಸ್ ಅ ಪನಿಷಬಲ್ ಆಫೆನ್ಸ್ ಸೊ ಡೌರಿ ಏನಿದೆ ಮಕ್ಕಳೇ ಈ ವರದಕ್ಷಿಣವನ್ನ ನೀಡೋದು ಕೂಡ ತಪ್ಪು ಅದಿಂದ ಕೂಡ ನೀವು ಜೈಲ್ಗೆ ಹೋಗ್ಬೋದು ಇಸ್ಕೊಳ್ಳೋದು ಕೂಡ ತಪ್ಪು ಅದರಿಂದ ಕೂಡ ನೀವು ಜೈಲ್ಗೆ ಹೋಗ್ಬೋದು ಸೊ

ಫುಲ್ಫಿಲ್ ಮಾಡೋದಕ್ಕಾಗಲ್ಲ ಬಿಕಾಸ್ ಅವ್ರ ಹತ್ರ ಸಾಕಷ್ಟು ದುಡ್ಡು ಇರಲ್ಲ ಇವಾಗ ಏನಾದ್ರೂ ಈ ಬರ ಹೇಳ್ತಾನೆ ನನಗೆ ಒಂದು ದೊಡ್ಡ ಪ್ರಾಪರ್ಟಿನ ಕೊಡ್ಸಿ ಅಂತ ಆ ಪ್ರಾಪರ್ಟಿ ಒಂದು ಅರವತ್ತು ಲಕ್ಷದ ಪ್ರಾಪರ್ಟಿ ಅನ್ಕೊಳ್ಳಿ ಆದ್ರೆ ಈ ಫ್ಯಾಮಿಲಿಗೆ ಅಷ್ಟು ದುಡ್ಡಿಲ್ಲ ಸೊ ಆವಾಗ ಏನಾಗುತ್ತೆ ಅವರು ಆ ಒಂದು ಪ್ರೆಷರ್ ಅಲ್ಲಿ ಬಂದ್ಬಿಡ್ತಾರೆ ಅಂಡ್ ಆ ಪ್ರೆಷರ್ ಅಲ್ಲಿ ಅವ್ರು ಸ್ಟ್ರಗಲ್ ಮಾಡ್ಕೊಂಡು ಇದನ್ನ ಫುಲ್ಫಿಲ್ ಮಾಡಕ್ ಟ್ರೈ ಮಾಡ್ತಾರೆ ಆವಾಗ ಏನಾಗುತ್ತೆ ಈ ಈ ಒಂದು ಹೆಣ್ಮಗುವಿನ ಫ್ಯಾಮಿಲಿ ಒಂದು ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ ದೇರ್ ಫೋರ್ ದ ಬ್ರೈಟ್ಸ್ ಫ್ಯಾಮಿಲಿ ವಿಲ್ ಹಾವ್ ಟು ಫೇಸ್ ಸಿವಿಯರ್ ಫಿನಾನ್ಶಿಯಲ್ ಕನ್ಸ್ಟ್ರೇನ್ಸ್ ಇದರಿಂದ ಏನಾಗುತ್ತೆ ಸಾಕಷ್ಟು ದುಡ್ಡಿನ ಒಂದು ಒಂದು ಕೊರತೆ ಅವ್ರಿಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತಾ ಮಕ್ಳೆ ಸೊ ಅದನ್ನ ನಾವು ತಲೆಲಿಟ್ಕೊಳ್ಳೋಕೆ ಇಟ್ಕೊಳ್ಳೇಬೇಕು ಆಯ್ತಾ ಇನ್ ದಿಸ್ ವೇ ಡೌರಿ ಇಸ್ ಅ ಸೋಷಿಯಲ್ ಈವಿಲ್ ಟಾಮೆಂಟಿಂಗ್ ವಿಮೆನ್ ಆಯ್ತಾ ಈ ರೀತಿಯಲ್ಲಿ ಈ ಡೌರಿ ಅನ್ನೋದೇನಿದೆ ಅದು ನಮ್ಮ ಹೆಂಗಸರಿಗೆ ಒಂದು ಸೋಶಿಯಲ್ ಈವೆಲ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಇನ್ ದ ನೇಮ್ ಆಫ್ ಡೌರಿ ವಿಮೆನ್ ಆರ್ ಸಬ್ಜೆಕ್ಟೆಡ್ ಟು ವೈಲೆನ್ಸ್ ಟಾರ್ಚರ್ ಅಂಡ್ ಮರ್ಡರ್ ಸೊ ನಾವು ಎಷ್ಟೊಂದು ಕತೆಗಳು ನೋಡಿರ್ಬೋದು ಇವಾಗ ಡೌರಿ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂತ ಇವ್ರಿಗೇನೋ ಸ್ಯಾಟಿಸ್ಫೈ ಆಗದರೆ ವರದ ಕರೆ ಕಡೆಗೆ ಅವರು ಈ ಹೆಂಗಸರನ್ನ ಅಬ್ಯೂಸ್ ಮಾಡ್ತಾರೆ ಅರ್ಥಾಯ್ತಾ ತುಂಬಾ ಕೀಳಾಗಿ ನೋಡ್ತಾರೆ ತುಂಬ ಕೀಳಾಗಿ ಟ್ರೀಟ್ ಮಾಡ್ತಾರೆ ಹಾಗೂ ಮರ್ಡರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಟಾರ್ಚರ್ ಮಾಡ್ಬಿಡ್ತಾರೆ ದಿನ ಬದ್ಕೋ ಹಾಗೆ ಬಿಡಲ್ಲ ಅವ್ರನ್ನ ಅರ್ಥ ಆಯ್ತಾ ತುಂಬಾ ಕೆಟ್ಟ ಪ್ರಾಬ್ಲಮ್ ಅಂಡ್ ತುಂಬಾ ಕೆಟ್ಟ ಪ್ರಾಕ್ಟೀಸ್ ಕೂಡ ಅಂತ ನಾವು ಹೇಳಬಹುದು ಸೊ ಇದರಿಂದ ಏನಾಗುತ್ತೆ ಮಕ್ಕಳೇ ಇದರ ಇಲ್ ಎಫೆಕ್ಟ್ಸ್ ಏನು ಅಂತ ನಾವು ನೋಡೋಣ ಬನ್ನಿ ಡೌರಿ ಡಿಮಿನಿಷಸ್ ವಿಮೆನ್ ಸೆಲ್ಫ್ ರೆಸ್ಪೆಕ್ಟ್ ಡಿಗ್ನಿಟಿ ಅಂಡ್ ಸ್ಟ್ಯಾಚು ಸೊ ಇದರಿಂದ ಏನಾಗುತ್ತೆ ಇವಾಗ ಡೌರಿ ಕೇಳಿದಾಗ ಡೌರಿ ಕೇಳಿ ಅವ್ರಿಗೆ ಡೌರಿ ಸಿಕ್ತು ಇದಿಂದ ಆ ಹೆಂಗಸಿಗೆ ಒಂದು ರೀತಿಯಾದ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡ್ಬಿಡ್ತಾಳೆ ಅವಳು ಒಂದು ಆತ್ಮವಿಶ್ವಾಸ ಅನ್ನೋದೇನಿರತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ಅವಳ ಒಂದು ಡಿಗ್ನಿಟಿ ಒಂದು ಸೊಸೈಟಿಲಿ ಅವಳು ನೋಡುವಂತ ಒಂದು ರೀತಿ ಏನಿರತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಅಂಡ್ ಅವಳೇ ಅವಳ ಬಗ್ಗೆ ಏನು ಅನ್ಕೊಂಡಿರ್ತಾಳಲ್ವಾ ಅದು ಒಂದು ರೀತಿಯಾದ ಕೀಳ್ತನ ಔಲ್ಡ್ ಮನಸ್ಸಿನಲ್ಲಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಲೀಡ್ಸ್ ಲೀಸ್ಟ್ ಡೊಮೆಸ್ಟಿಕ್ ಕಾನ್ಫ್ಲಿಕ್ಸ್ ಇದರಿಂದ ಮನೆತನದಲ್ಲಿ ತುಂಬಾ ಜಗಳಗಳು ಕೂಡ ನಡೆಯುತ್ತೆ ಇಟ್ ಆಲ್ಸೋ ಕ್ರಿಯೇಟ್ಸ್ ಆ್ಯನಿಮಾಸಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ವಿಮೆನ್ ಇದರಿಂದ ಒಂದು ರೀತಿಯಾದ ಒಂದು ಡಿಫ್ರೆನ್ಸಸ್ ಮತ್ತೆ ಆ್ಯನಿಮಾಸಿಟಿ ಬಿಲ್ಡ್ ಆಗುತ್ತೆ ಒಂದು ಗಂಡು ಮತ್ತು ಹೆಣ್ಣಿನ ಮಧ್ಯೆ ಆಥಾಯ್ತಾ ಆ್ಯಂಡ್ ಯಾವುದೇ ರೀತಿಯಾದ ಕಾನ್ಫ್ಲಿಕ್ಸ್ ಕೂಡ ಬರುತ್ತೆ ಸೊ ಇವಾಗ ದೌರೀಸ್ಕೊಂಡು ಹೋದ್ರು ಅಂದ್ಕೊಳ್ಳಿ ಆ ಗಂಡ ಹೆಂಡ್ತಿ ಖುಷಿಯಾಗಿರ್ತಾರ ಇಲ್ಲ ರೀತಿಯಾದ ಕಾನ್ಫ್ಲಿಕ್ಸ್ ಬರುತ್ತೆ ಒಂದು ರೀತಿಯಾದ ಡಿಫ್ರೆನ್ಸಸ್ ಬರುತ್ತೆ ಆ್ಯಂಡ್ ಒಂದು ರೀತಿಯಾದ ಒಂದು ಏನು ಕ್ಲಾರಿಟಿ ಅನ್ನೋದು ಕೂಡ ಇರಲ್ಲ ಈ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಡೂ ಟು ದಿಸ್ ಈವಿಲ್ ಇಮಾರ್ಟಿಟಿ ಅಂಡ್ ವಾಯ್ಲೆನ್ಸ್ ಇನ್ಕ್ರೀಸಸ್ ಫ್ಯಾಮಿಲಿ ರಿಲೇಶನ್ಶಿಪ್ ಸಫರ್ ಈ ಒಂದು ಪರ್ಟಿಕ್ಯುಲರ್ ಒಂದು ಸಿಚುಯೇಷನ್ ಇಂದ ಈ ಒಂದು ಡೌರಿ ಸಿಚುಯೇಷನ್ ಇಂದ ಆ ಮನೆಯಲ್ಲಿ ನಡೆಯುವಂತಹ ವಾಯ್ಲೆನ್ಸ್ ಏನಿದೆ ಜಗಳೇನಿದೆ ಮಕ್ಕಳೇ ಅದು ಜಾಸ್ತಿ ಆಗ್ತಾನೆ ಹೋಗ್ತಿದೆ ಅಂಡ್ ಇದಿಂದ ಏನಾಗುತ್ತೆ ಫ್ಯಾಮಿಲಿ ಮಧ್ಯೆ ಇರುವಂತಹ ರಿಲೇಷನ್ಶಿಪ್ ಸಫರ್ ಆಗುತ್ತೆ ಇವಾಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇವಾಗ ಹೆಣ್ಣು ಮಗು ಮನೆಯಲ್ಲಿ ಅವ್ರ ಅಪ್ಪ ಅಮ್ಮನ ಮಧ್ಯೆ ಡಿಫ್ರೆನ್ಸಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಟೆನ್ಷನ್ಗಳು ಜಾಸ್ತಿ ಆಗುತ್ತೆ ಗಳ ಜಾಸ್ತಿ ಆಗುತ್ತೆ ಅಯ್ಯೋ ನಿನ್ನ ಹುಡ್ಸ್ಬಿಟ್ಟಿದ ಮದುವೆ ಮಾಡ್ಸಕ್ಕೆ ಇಷ್ಟೆಲ್ಲ ಕೊಡ್ಬೇಕಾ ಅಂತ ಒಂದು ಕಾನ್ಸೆಪ್ಟ್ ಅವ್ರ ತಲೇಲಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಮದ್ವೆ ಆಗಿ ಹೋದ್ಮೇಲೆ ಆ ಗಂಡನ ಅವರನ ಮನೆ ಕಡೆಯಲ್ಲಿ ನೀವ್ ಕರೆಕ್ಟಾಗಿ ಆಗಿ ದುಡ್ಡು ಕೊಟ್ಟಿಲ್ಲ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿಲ್ಲ ಅಂತಹ ಹೆಣ್ಣು ಮಗುಗೆ ಇದು ಮಾಡ್ತಾರೆ ಸೊ ಸಾಕಷ್ಟು ಫ್ಯಾಮಿಲಿಲಿ ಸಫರಿಂಗ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತೆ ಒಂದು ಒಂದು ವಾಯ್ಲೆನ್ಸ್ ಕೂಡ ಹೆಚ್ಚುತ್ತೆ ಫ್ಯಾಮಿಲೀಸ್ ಆಫ್ ಬ್ರೈಡ್ಸ್ ಗೆಟ್ ಒಪ್ರೆಸ್ಡ್ ಅಂಡರ್ ಫಿನಾನ್ಷಿಯಲ್ ಕನ್ಸ್ಟೇಂಟ್ಸ್ ನಾ ಹೇಳಿದ್ನಲ್ಲ ಹೇಗೆ ಇದು ಒಂದು ಫಿನಾನ್ಷಿಯಲ್ ಕನ್ಸ್ಟೇಂಟ್ ಕೆಳಗೆ ಆ ಒಂದು ಫ್ಯಾಮಿಲಿ ಒಪ್ರೆಸ್ ಆಗ್ಬಿಡುತ್ತೆ ಅವ್ರ ಡಿಮಾಂಡ್ಸ್ ಏನಿರುತ್ತೆ ಅದು ತುಂಬ ಜಾಸ್ತಿ ಇರುತ್ತೆ ಆ ಡಿಮಾಂಡ್ಸ್ಗೋಸ್ಕರ ಏನಾಗುತ್ತೆ ಮಕ್ಳೇ ಆ ಡಿಮಾಂಡ್ಸ್ನ ಇವ್ರು ಮೀಟ್ ಮಾಡೋಕ್ಕಾಗ್ದಾರೆ ಬಿಕಾಸ್ ಅವ್ರು ಫಿನಾನ್ಷಿಯಲಿ ಅಷ್ಟು ಚೆನ್ನಾಗಿಲ್ದರೆ ಅದು ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಕೂಡ ಮಾಡತ್ತೆ ಅಂದ್ರೆ ದುಡ್ಡಿನ ಒಂದು ಕಡಿಮೆ ಕೊರತೆ ಕ್ರಿಯೇಟ್ ಮಾಡತ್ತೆ ಗ್ರೀಡ್ ಫಾರ್ ಡೌರಿ ಇಸ್ ಲೀಡಿಂಗ್ ಟು ಡಿಸೆಪ್ಷನ್ ಇನ್ ದ ನೇಮ್ ಆಫ್ ಮ್ಯಾರೇಜ್ ಸೊ ಇವಾಗ ಏನ್ ಗೊತ್ತಾ ಮಕ್ಕಳೆ ಒಂದು ಗ್ರೀಡ್ ಏನಿದೆ ಅಲ್ವಾ ನನಗೆ ಬಯಕೆ ಡೌರಿ ಬೇಕು ಅಂತ ಒಂದು ಬಯಕೆ ಏನಿದೆ ಮಕ್ಳೆ ಅದು ಒಂದು ರೀತಿಯಾದ ಸುಳ್ಳನ್ನ ಕ್ರಿಯೇಟ್ ಮಾಡ್ತದೆ ಒಂದು ಸುಳ್ಳಾಗಿರುವಂತ ಒಂದು ಇಮೇಜ್ನ ಕ್ರಿಯೇಟ್ ಮಾಡ್ತಿದೆ ಯಾವ್ದರ ಹೆಸರಲ್ಲಿ ಮದ್ವೆನ ಹೆಸರಲ್ಲಿ ಏನಂತಾರೆ ಜನ ಅಯ್ಯೋ ಮದ್ವೆ ಅಲ್ವಾ ನಿಮ್ಗೆ ಆಗುವಂತ ಅಳಿಯ ಅವನಿಗೆ ಇಷ್ಟು ದುಡ್ಡು ಕೊಟ್ರೆ ಏನಾಗುತ್ತೆ ಅವನಿಗೆ ಬಂತ ಕಾರ್ತೆ ಕೊಟ್ರೆ ಏನಾಗುತ್ತೆ ಅದೊಂದು ಪ್ರೀತಿಯಿಂದ ಒಂದು ಸೈನ್ ಅಲ್ವಾ ಅಂತ ಬಟ್ ಅದು ಆಕ್ಚುಲಿ ಏನು ಡೌರಿ அர்த்த மக்களை இமேஜ் ந கிரியேட் நம்ம சத்தம்து எஸ் த டௌரி மெனைஸ் பீப்பல் ஆர் ரெசார்டிங் டூ சைல்ட் மாரேஜ் மக்கள் துபா ஜன ஆகி மக்களே ಡೌರಿಯಿಂದ ಆಚೆ ಬರೋದಕ್ಕೋಸ್ಕರ ಡೌರಿಯಿಂದ ಅವ್ರನ್ನೇ ಅವರು ದೂರ ಇಡೋಕ್ಕೋಸ್ಕರ ಸುಮಾರು ಹೆಣ್ಮಕ್ಳನ್ನ ಚಿಕ್ಕ ಮೈಸಲ್ಲೇ ಮಕ್ಳು ಮದುವೆ ಮಾಡಿಸ್ಬಿಡ್ತಾರೆ ಅಥವಾ ಆ ಹುಡುಗ ತುಂಬಾ ಚಿಕ್ಕವನಿದ್ದಾಗಲೇ ಮದುವೆ ಮಾಡಿಸ್ಬಿಡ್ತಾರೆ ಯಾಕೆ ಅವಾಗ ಡೌರಿ ಕೊಡೋದು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡು ಬೇಗ ಸುಮಾರು ಜನಗಳು ಚೈಲ್ಡ್ ಮ್ಯಾರೇಜ್ ಮಾಡಿಸಿ ಈ ಒಂದು ಡೌರಿಯಿಂದ ದೂರ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಫೀಮೇಲ್ ಫೀಟಿಸೈಡ್ ಅಂಡ್ ಫೀಮೇಲ್ ಇನ್ಫ್ಯಾಂಟಿಸೈಡ್ ಆರ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಡಿವೋರ್ಸಸ್ ಆಲ್ಸೋ ರೈಸಿಂಗ್ ಸೊ ಇದ್ರಿಂದ ಏನಾಗ್ತಿದೆ ಫೀಮೇಲ್ ಫೀಟಿಸೈಡ್ ಅಂದ್ರೆ ಒಂದು ಹೊಟ್ಟೆಲಿರುವಂತಹ ಒಂದು ಮಗುನ ಸಾಯಿಸೋದು ಅರ್ಥ ಆಯ್ತಾ ಆ ಒಂದು ಏನಾಗುತ್ತೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ತರ ಮಾಡ್ತಾರೆ ಅದರಿಂದ ಗೊತ್ತಾಗುತ್ತೆ ಹೊಟ್ಟೆಲ್ ಹೆಣ್ಣು ಮಗು ಇದೆ ಅಂತ ಮಗು ಅಂತ ಗೊತ್ತಿದ ತಕ್ಷಣ ಅದನ್ನ ಸಾಯಿಸೋದಿದೆ ಅಲ್ಲ ಅದು ಫೀಮೇಲ್ ಫೀಟಿಸೈಡ್ ಹೆಣ್ಣು ಮಗು ಮೇಲೆ ಅದನ್ನ ಹೆಣ್ಮಗು ಇದೆಯಲ್ಲ ಇನ್ಫ್ಯಾಂಟ್ ಇನ್ಫ್ಯಾಂಟ್ ಅಂದ್ರೆ ಹುಟ್ಟಿದ ಮೇಲೆ ಬರುವಂತ ಒಂದು ಮಗು ಅರ್ಥ ಆಯ್ತಾ ಅದನ್ ಸಾಯಿಸದಿದೆಯಲ್ಲ ಅದು ಫಿಮೇಲ್ ಇನ್ಫ್ಯಾಂಟಿಸೈಡ್ ಸೊ ಇದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಸೊ ಇದರ ಜೊತೆಗೆ ಮಕ್ಕಳೇ ಡೌರಿ ವಿಷಯದಿಂದ ಸುಮಾರು ರೀತಿಯಾದ ಡಿವೋರ್ಸ್ ಕೇಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಸೊ ಯಾವ ರೀತಿಯಾದ ಮೆಷರ್ಸ್ ನ ತಗೊಂಡಿದ್ದಾರೆ ಟು ಇರಾಡಿಕೇಟ್ ಡೌರಿ ಸಿಸ್ಟಮ್ ನೋಡೋಣ ಬನ್ನಿ ಮೊದಲನೇದಾಗಿ ಪ್ರೊಹಿಬಿಷನ್ ಆಫ್ ಡೌರಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಬಂದಿದ್ದು ಸೊ ಇನ್ ಆರ್ಡರ್ ಟು ಲೀಗಲಿ ಇರಾಡಿಕೇಟ್ ದ ಡೌರಿ ಸಿಸ್ಟಮ್ ದ ಸೆಂಟ್ರಲ್ ಗವರ್ಮೆಂಟ್ ಅ ಪ್ರೊಹಿಬಿಷನ್ ಆಫ್ ಡೌರಿ ಆಕ್ಟ್ ಇನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಕಂಪ್ಲೀಟ್ ಆಗಿ ಲೀಗಲಿ ಇದನ್ನ ಸ್ಟಾಪ್ ಮಾಡೋದಿಕ್ಕೋಸ್ಕರ ಪ್ರೋಹಿಬಿಷನ್ ಆಫ್ ಡೌರಿ ಆಕ್ಟ್ ಅಂತ ಸ್ಟಾರ್ಟ್ ಆಯ್ತು ಯಾವಾಗ ನೈನ್ಟೀನ್ ಅಲ್ಲಿ ಸೊ ಇದರ ಕೆಳಗೆ ಮಕ್ಕಳೇ ಅಂಡರ್ ದಿಸ್ ಅಂಡರ್ ದ ಕಂಡೀಷನ್ ಆಫ್ ಬೀಂಗ್ ಪ್ರೊವೈಡೆಡ್ ಡೌರಿ ಇಸ್ ಪ್ರೊಹಿಬಿಟೆಡ್ ಈ ಆಕ್ಟ್ ನ ಕೆಳಗೆ ಪ್ರಾಮಿಸ್ ಮಾಡಿಬಿಟ್ಟು ನಾನು ಇದನ್ನ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಮದ್ವೆ ಆಗೋದು ಪ್ರೊಹಿಬಿಟ್ ಮಾಡಿದ್ದಾರೆ ಆಯ್ತಾ ಸೊ ಈ ಕಂಡೀಷನ್ ಮೇಲೆ ಮದ್ವೆ ಆಗೋದು ಪ್ರೊಹಿಬಿಟ್ ಮಾಡಿದ್ದಾರೆ ಯಾವ ಕಂಡೀಷನ್ ಮೇಲೆ ನನಗೆ ಡೌರಿ ಸಿಗತ್ತೆ ಅಥವಾ ನಾನು ಡೌರಿ ಕೊಡ್ತೀನಿ ಅಂತ ಒಂದು ಕಂಡೀಷನ್ ಮೇಲೆ ದೋಸು ವೈಲೇಟ್ ದಿಸ್ ಲಾ ಆರ್ ಫೈನ್ ರುಪೀಸ್ ಫೈವ್ ಥೌಸಂಡ್ ಪೆನಾಲ್ಟಿ ಸೆಂಟ್ ಜೇಲ್ ಫಾರ್ ಸಿಕ್ಸ್ ಮಂತ್ಸ್ ಯಾರಾದ್ರೂ ಈ ಪರ್ಟಿಕ್ಯುಲರ್ ಲಾ ನ ವೈಲೇಟ್ ಮಾಡಿದ್ರೆ ಅಂದ್ರೆ ಹೋಗಿ ಡೌರಿ ಇದರಲ್ಲಿ ಇಂಡಲ್ಜ್ ಆದ್ರೆ ಆವಾಗ ಅವರು ಫೈವ್ ಥೌಸಂಡ್ ರುಪೀಸ್ ನ ಫೈನ್ ಆಗಿ ಪೇ ಮಾಡಬೇಕಾಗುತ್ತೆ ಅಂಡ್ ಅಥವಾ ಅವ್ರಿಗೆ ಆರ್ ತಿಂಗಳು ಜೇಲ್ ಕೂಡ

ಸೊ ಇದರಿಂದ ಡೌರಿ ಡೆತ್ಸ್ ಅನ್ನೋದೊಂದಿದೆ ಮಕ್ಕಳೇ ಸೊ ನಾ ಹೇಳಿದ್ನಲ್ಲ ಮರ್ಡರ್ ಗಳಾಗತ್ತೆ ಒಂದು ರೀತಿಯಾದ ಡೌರಿ ಡೆತ್ಸ್ ಆಗುತ್ತೆ ಇವಾಗ ತುಂಬಾ ಪ್ರೆಷರ್ ಬಿಟ್ರೆ ಆ ಹೆಣ್ಮಗು ಒಂದು ಸೂಸೈಡ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಡೌರಿ ಡೆತ್ಸ್ ಏನು ನೋಡೋಣ ಬನ್ನಿ ಸೊ ಡೌರಿ ಡೆತ್ಸ್ಗೆ ಅದನ್ ಸ್ಟಾಪ್ ಮಾಡೋದಿಕ್ಕೆ ಅಥವಾ ಕಡಿಮೆ ಮಾಡೋದಿಕ್ಕೋಸ್ಕರ ಒಂದಿಷ್ಟು ಆಕ್ಟ್ಸ್ ಅಥವಾ ಕೋಡ್ಸ್ ನಮ್ಮ ಗವರ್ಮೆಂಟ್ ತಂದಿದ್ದಾರೆ ಇದು ನೋಡೋಣ ಬನ್ನಿ ಡೌರಿ ಡೆತ್ಸ್ ಹ್ಯಾವ್ ಬೀನ್ ಬಾಟ್ ಅಂಡ್ ದ ಪರ್ವ್ಯೂ ಆಫ್ ಇಂಡಿಯನ್ ಪೀನಲ್ ಕೋಡ್ ಅಂಡ್ ಇಂಡಿಯನ್ ಕ್ರಿಮಿನಲ್ ಪ್ರೊ ಪ್ರೊಸೀಜರ್ ಕೋಡ್ ಅಂತ ಇದೇನಿದೆ ಮಕ್ಕಳೇ ಇದ್ರ ಮುಖಾಂತರ ಡೌರಿ ಡೆಟ್ಸ್ ಏನಿದೆ ಅದು ಕಂಟ್ರೋಲ್ ಅಲ್ಲಿ ತರಬೇಕು ಅಥವಾ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹಾಕ್ಬೇಕು ಅಂತ ಇದೆರಡು ಬಂದಿರೋದು ದೇ ಕ್ಯಾನ್ ಬಿ tried only as non-bailable and non-negotiable offenses. so non-bailable and non-negotiable offenses. apart from legal measures encouraging people to become aware intercaste marriages, modern mass media, voluntary organizations and women associations can also help to eradicate the social evils uh, from our ಮಿಸ್ ಸೊ ಬೇಸಿಕ್ಲಿ ಇವಾಗ ನಮ್ಮ ಜನಗಳ ಮಧ್ಯೆ ಅರ್ಥ ಐತೆ ಈ ಗೌರ್ಮೆಂಟ್ ಕೂಡ ಸ್ವಲ್ಪ ಮಾಡ್ತಾ ಇದೆ ಬಟ್ ನಾವು ನೋಡ್ತೀವಿ ಸುಮಾರು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ ಅಂದರೆ ವಿಮೆನ್ ಅಸೋಸಿಯೇಷನ್ಸ್ಗಳಿದೆ ಆಮೇಲೆ ನಮ್ಮ ಮೀಡಿಯಾ ಅಂತ ನಾವು ಹೇಳಿರ್ತೀವಿ ಮಾಸ್ ಮೀಡಿಯಾ ನಮ್ಮ ಟಿ ವಿಯ ಮುಖಾಂತರ ಆಗಿರಲಿ ಫೋನಿನ ಮುಖಾಂತರ ಆಗಿರಲಿ ಒಂದು ಅವೇರ್ನೆಸ್ ನಾವು ಜನಗಳಿಗೆ ನೀಡಬೇಕು ಆ್ಯಂಡ್ ವಾಲಂಟಿಯರಿ ಮಾಡುವಂಥ ವಾಲಂಟಿಯರ್ ಮಾಡುವಂತಹ ಒಂದು ಆರ್ಗನೈಸೇಷನ್ಸ್ ಏನಿರುತ್ತೆ ಮಕ್ಕಳೇ ಅದರ ಮುಖಾಂತರ ಕೂಡ ಹಾಗೂ ಜನಗಳಿಗೆ ಒಂದು ರೀತಿಯಾದ ಅವೇರ್ನೆಸ್ ಅಂತ ಇಡಬೇಕು ಅಂಡ್ ಇಂಟರ್ ಕಾಸ್ಟ್ ಮ್ಯಾರೇಜಸ್ನ ಕೂಡ ನಾವು ಎಂಕರೇಜ್ ಮಾಡಬೇಕು ಇದು ಮಾಡಿದ್ರೆ ಡೌರಿ ಏನಾಗುತ್ತೆ ಅದು ತಾನಾಗೆ ತಾನು ಕಡಿಮೆ ಆಗತ್ತೆ ಸೊ ಅವೇರ್ನೆಸ್ ಅಂದ್ರೆ ಮಕ್ಕಳೇ ಒಂದು ಜಾಗೃತಿಯನ್ನ ನಾವು ನೀಡಬೇಕು ಸೊ ಒಂದು ಡೌರಿಯ ಅಗೇನ್ಸ್ಟ್ ಯಾಕ್ ಡೌರಿ ಮಾಡಬಾರ್ದು ಅಂತ ನಾವು ಒಂದು ಜಾಗೃತಿಯನ್ನ ನೀಡಿದ್ರೆ ನಮ್ಮ ಒಂದು ಸಮಾಜದಲ್ಲಿ ಈ ಒಂದು ಡೌರಿಯನ್ನ ಒಂದು ಸೋಷಿಯಲ್ ಈವಿಲ್ ಏನಿದೆ ಒಂದು ಸಮಾಜದ ಒಂದು ಈವಿಲ್ ಏನಿದೆ ಅದು ಕಡಿಮೆ ಆಗುತ್ತೆ ನಾವು ಸ್ಟಾಪ್ ನೆಕ್ಸ್ಟ್ ಫಿಮೇಲ್ ಫೀಟಿಸೈಡ್ ಮತ್ತೆ ಫಿಮೇಲ್ ಇನ್ಫ್ಯಾಂಟಿಸೈಡ್ ಏನು ಅಂತ ನೋಡೋಣ ಬನ್ನಿ ದಿ ಇನ್ಯೂಮರಬಲ್ ಇಂಡಿಯನ್ ವಿಮೆನ್ ಈವನ್ ಇನ್ ಟುಡೇಸ್ ಮಾಡರ್ನ್ ವರ್ಲ್ಡ್ ಫಿಮೇಲ್ ಫೀಟಿಸೈಡ್ ಅಂಡ್ ಫಿಮೇಲ್ ಇನ್ಫ್ಯಾಂಟಿಸೈಡ್ ಅಟ್ ದ ಮೋಸ್ಟ್ ಇನ್ ಹ್ಯೂಮನ್ ಸೊ ನಾನು ಹೇಳ್ದಂಗೆ ಆಗ್ಲೇ ನಿಮ್ಗೆ ಅರ್ಥ ಕೂಡ ಹೇಳಿದೆ ಇದು ತುಂಬಾ ಒಂದು ವರ್ಸ್ಟ್ ಆಗಿರುವಂತಹ ಪ್ರಾಕ್ಟಿಸ್ ಅಂತ ನಾವು ಹೇಳ್ಬಹುದು ತುಂಬಾ ಇನ್ಹ್ಯೂಮನ್ ಮಕ್ಕಳೇ ಒಂದು ಒಂದು

ಒಂದು ಗರ್ಭದಲ್ಲಿ ಇರುವಂತಹ ಒಂದು ಫೀಟಸ್ ಅಲ್ಲಿ ಒಂದು ಮಗು ಇರುತ್ತಲ್ಲ ಅದನ್ನ ಫೀಟಸ್ ಅಂತಾರೆ ಫೀಟಸ್ ಒಂದು ಮಗುವಾಗಿದ್ರೆ ಆಗಿದ್ರೆ ಅಪ್ಪ ಅಮ್ಮನಿಗೆ ಅಥವಾ ಸುತ್ತಮುತ್ತ ಇನ್ಫ್ಲೂಯನ್ಶಿಯಲ್ ಪೀಪಲ್ಗೆ ಆ ಒಂದು ಮಗು ಬೇಡವಾಗಿದ್ರೆ ಆ ಮಗು ಬೇಡವಾಗಿದ್ರೆ ಅದನ್ನ ಹೊಟ್ಟೆಲೆ ಸಾಯಿಸ್ಬಿಡ್ತಾರೆ ಅದನ್ನ ಫೀಮೇಲ್ ಫೀಟಿಸೈಡ್ ಅಂತ ಹೇಳ್ತಾರೆ ಡೆವಲಪ್ಮೆಂಟ್ ಇನ್ ಮಾಡರ್ನ್ ಮೆಡಿಸಿನ್ ಎನೇಬಲ್ ದ ಪೇರೆಂಟ್ಸ್ ಟು ನೋ ವೆದರ್ ದ ಫೀಟಸ್ ಇಸ್ ದಾಟ್ ಆಫ್ ಅ ಗರ್ಲ್ ಆರ್ ಅ ಬಾಯ್ ಥ್ರೂ you <laughs> ಸೆಕ್ಸ್ ಡಿಟಮಿನೇಷನ್ ಟೆಸ್ಟ್ ಈ ಸೆಕ್ಸ್ ಡಿಟಮಿನೇಷನ್ ಟೆಸ್ಟ್ ಅಂತ ಏನಂತಾರಲ್ಲ ಅದರ ಮುಖಾಂತರ ಇವಾಗ ಮೆಡಿಸಿನ್ ಹೆಲ್ಪ್ ತಗೊಂಡು ಹೊಟ್ಟೆಯಲ್ಲಿ ಬೆಳಿತಿರುವಂತ ಒಂದು ಮಗು ಹೆಣ್ಣ ಗಂಡ ಅಂತ ಡಿಟರ್ಮೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಗೊತ್ತಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರಿಂದ ಏನಾಗ್ತಿದೆ ಇವಾಗ ಜನಗಳಿಗೆ ಗೊತ್ತಾಗುತ್ತೆ ಅದು ಹೆಣ್ಣ ಗಂಡ ಅಂತ ಗೊತ್ತಾಗಿದ ನಂತರ ಅದ್ ಹೆಣ್ಣಾಗಿದ್ರೆ ಅವ್ರಿಗೆ ಅಕಸ್ಮಾತ್ ಅದು ಹೆಣ್ಣು ಮಗು ಬೇಡವಾಗಿದ್ರೆ ಅದನ್ನ ಅಲ್ಲೇ ಸಾಯಿಸ್ಬಿಡ್ತಾರೆ ಅದನ್ನ ಫೀಮೇಲ್ ಫೆಟಿಸೈಡ್ ಅನ್ನೋದು ಡಿಸೈರ್ ಫಾರ್ ಮೇಲ್ ಚೈಲ್ಡ್ ಈ ಒಂದು ಗಂಡು ಮಗುವಿನ ಡಿಸೈರ್ ಏನಿದೆ ಮಕ್ಳೆ ನಮ್ಗೆ ಗಂಡು ಮಗುನೆ ಬೇಕು ಅನ್ನೋದು ಒಂದು ಡಿಸೈರ್ ಏನಿದೆ ಅದು ಸುಮಾರು ವರ್ಷಗಳು ಜನರೇಷನ್ಸ್ ಇಂದ ನಮ್ಮ ಒಂದು ಸೊಸೈಟಿಯಲ್ಲಿ ಇದೆ

People get to know the biological gender of the fetus. Either in the hotel irruvantaha magu, gando, henno and it's a very And if it is that of a girl and they do not want it, they get rid of it by killing it in the womb. ಇನ್ ನಂಬರ್ ಡೇ ಬೈ ಡೇ ಇದು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಿದೆ ಅನ್ಕೊಂಬೋದು ಆದ್ರೆ ಈ ಹೆಣ್ಮಕ್ಳನ್ನ ಹೊಟ್ಟೆಲೆ ಸಾಯಿಸೋದೇನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತಿದೆ ದಿನಗಳು ದಿನಗಳು ಹೋಗ್ತಾ ಹೋಗ್ತಾನೋ ಜಾಸ್ತಿ ಆಗ್ತಾನೆ ಇದೆ

ಇದರಿಂದ ಜೆಂಡರ್ ಡಿಸ್ಕ್ರಿಮಿನೇಷನ್ ಕೂಡ ಜಾಸ್ತಿ ಆಗ್ತಿದೆ ವೇರ್ ಹುಡುಗರಿಗೆ ಒಂದು ಸ್ಥಾನದಲ್ಲಿ ಕೂಡಿಸಿದೀವಿ ನಮ್ಮ ನಮ್ಮ ಸೊಸೈಟಿಲಿ ಹುಡುಗಿರಿಗೆ ಒಂದು ಸ್ಥಾನದಲ್ಲಿ ಕೂಡಿಸಿದೀವಿ ಹಾಗೂ ಹುಡುಗಿಯರ ಒಂದು ಡಿಗ್ರಡೇಷನ್ ಆಗ್ತಿದೆ ಅವರ ಒಂದು ಸಮತೇನ ನಾವು ಅವ್ರಿಗೆ ಕೊಡ್ತಿಲ್ಲ ಅವ್ರಿಗೆ ಆದಷ್ಟು ನಾವು ಕೆಳಗಿಡಕ್ಕೆ ಟ್ರೈ ಮಾಡ್ತಿದೀವಿ ಫಿಟಿಸೈಡ್ ಜಾಸ್ತಿ ಆಗ್ತಾ ಇದೆ ಅರ್ಥ ಆಯ್ತಾ ಮಕ್ಳೆ ಸೊ ಇಲ್ಲಿ ಒಂದು ಪಿಕ್ಚರ್ ಇದೆ ನೋಡಿ ಈ ಪಿಕ್ಚರ್ ಅಲ್ಲಿ ಒಂದು ಫ್ಯಾಮಿಲಿ ಇದೆ ಗಂಡ ಹೆಂಡತಿ ಅಂತ ನಾವ್ ಹೇಳ್ಬೋದು ಅವರ ತಲೆಯಲ್ಲಿ ಏನಿದೆ ನಂಗೆ ಹೆಣ್ಮಗು ಬೇಡ ಆಯ್ತಾ ಸೊ ಹೆಣ್ಮಗು ಬೇಡ ಅದಕ್ಕೆ ನಾನು ಅದನ್ನ ಆ ಸಾಯಿಸ್ಬಿಡ್ತೀನಿ ಬಟ್ ಅದರ ಜೊತೆಗೆ ಯಾಕೆ ಹೆಣ್ಮಗು ಬೇಡ ಬಿಕಾಸ್ ಅದು ತುಂಬ ಖರ್ಚು ನಮ್ಮ ಕಡೆಯಿಂದ ಆಗುತ್ತೆ ಅವಳ ಕಡೆಯಿಂದ ಏನೇ ದುಡಿದ್ರೂ ಅದು ನಮಗೆ ಬರೋಲ್ಲ ಬೇರೆ ಹೋಗುತ್ತೆ ಆ್ಯಂಡ್ ನಾವು ಡೌರಿನ ಕೂಡ ನೀಡಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಅದಕ್ಕೆ ಹೆಣ್ಮಗು ಬೇಡ ಅದನ್ನು ನಾವು ಸಾಯಿಸ್ತೀವಿ ಸೊ ಇದು ಫಿಮೇಲ್ ಫಿಟಿಸೈಡ್ ಇರುವಂತಹ ಒನ್ ಆಫ್ ದ ಕಾಸಸ್ ಸುಮಾರು ಕಾಸಸ್ ಬರ್ತಿದ್ದೀನಿ ಒಂದು ಪಾವರ್ಟಿ ಬಡತನ ಏನಿದೆ ಅದು ಕೂಡ ಫಿಮೇಲ್ ಫಿಟಿಸೈಡ್ ಲೀಡ್ ಆಗುತ್ತೆ ಬಿಕಾಸ್ ನಮ್ಮ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ನಾವೇನಂತೀವಿ ಯಾವಾಗಲೂ ಏನು ಅನ್ಕೊಂತೀವಿ ಒಂದು ಗಂಡ್ ಮಗುನೇ ಹೋಗಿ ಆಚೆ ಕೆಲಸ ಮಾಡಬಹುದು ಆಯ್ತಾ ಸೊ ಆಚೆ ಕೆಲಸ ಮಾಡಿದ್ರೆ ಮನೆಗ್ ದುಡ್ಡು ಬರುತ್ತಲ್ಲ ಆದ್ರೆ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಂತೀವಿ ಅವ್ರ ಕೆಲಸ ಮಾಡಲ್ಲ ಏನು ಬರಲ್ಲ ಯಾಕೆ ಹೆಣ್ಮಗು ಬೇಕು ಬಡತನ ಒಂದು ಬರ್ಡನ್ ಆಫ್ ಡೌರಿನ ಹೇಳ್ದಂಗೆ ಇವಾಗ ಒಂದು ಮದುವೆ ಮಾಡ್ದಾಗ ಆ ಫ್ಯಾಮಿಲಿ ಫಿನಾನ್ಶಿಯಲ್ ಕನ್ಸ್ಟ್ರೇನ್ಗೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕೂಡ ಬರ್ಡನ್ ಆಫ್ ಡೌರಿ ಇರೋದ್ರಿಂದ ಕೂಡ ಮಕ್ಳನ್ನ ಸಾಯಿಸ್ಬಿಡೋದು ಇಲ್ಲಿಟ್ರಸಿ ಒಂದು ತಿಳುವಳಿಕೆ ಇಲ್ಲ ಓದು ಬರೆಯುವ ಒಂದು ಒಂದು ಕೇಪಬಿಲಿಟಿ ಅವ್ರ ಹತ್ರ ಇರಲ್ಲ ಅದ್ರ ಬಗ್ಗೆ ಯೋಚ್ ಅದರಿಂದ ಕೂಡ ಆಗತ್ತೆ ಇಗ್ನೋರೆನ್ಸ್ ಒಂದು ಸಮಾಜ ಬಗ್ಗೆ ಸಮಾಜದ ಬಗ್ಗೆ ತಿಳುವಳಿಕೆ ಇಲ್ಲ ಅರ್ಥ ಆಯ್ತಾ ಅದರಿಂದ ಕೂಡ ಆಗತ್ತೆ ಆಂಟಿ ವಿಮೆನ್ ಐಡಿಯಾಸ್ ಹೆಂಗಸರ ಮೇಲೆ ಕೆಟ್ಟ ಕೆಟ್ಟಾಗಿರುವಂತಹ ಅಭಿಪ್ರಾಯವನ್ನ ಇಟ್ಕೊಳ್ಳೋದು ಆಯ್ತಾ ಡಿಸೈಯರ್ ಫಾರ್ ಮೇಲ್ ಪ್ರೊಜೆನಿ ಬರೀ ಗಂಡ್ಮಕ್ಳು ನನ್ನ ಒಂದು ಜನರೇಷನ್ ನ ಫಾರ್ವರ್ಡ್ ಆಗಿ ತಗೊಂಡ್ ಹೋಗ್ಬೇಕು ಅಂತ ಏನಿದೆ ಅದು ಕೂಡ ಒಂದು ಕಾಸ್ ಕೂಡ ಫಿಮೇಲ್ ಆ ಸೊ ಇವಾಗ ಏನಾಗಿದೆ ಮಕ್ಕಳು ನಾನು ಹೇಳಿದ್ನಲ್ಲ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಟೆಸ್ಟ್ ಇದೆ ಅಂತ ಬಟ್ ಇದನ್ ಕೂಡ ಪ್ರೊಹಿಬಿಷನ್ ಆಗಿದೆ ಸೊ ಈ ಒಂದು ಗೌರ್ಮೆಂಟ್ ಫೀಮೇಲ್ ಫಿಟಿಸೈಡ್ ನ ಕಡಿಮೆ ಮಾಡೋದಕ್ಕೆ ಪ್ರೊಹಿಬಿಟ್ ಮಾಡಿದ್ದಾರೆ ಸೊ ಅಂಡರ್ ದ ಪ್ರೊಹಿಬಿಷನ್ ಆಫ್ ಪ್ರೀ ನೇಟಲ್ ಜೆಂಡರ್ ಡಿಟರ್ಮಿನೇಷನ್ ಟೆಸ್ಟ್ ಆಕ್ಟ್ ಸೊ ಇದು ಉದ್ದ ಹೆಸರು ಪ್ರೊಹಿಬಿಷನ್ ಅಂದ್ರೆ ಸ್ಟಾಪ್ ಮಾಡೋದು ಪ್ರೊಹಿಬಿಟ್ ಮಾಡೋದಂದ್ರೆ ಮಾಡಬಾರದು ಅಂತ ಹೇಳೋದು ಆಫ್ ಹುಟ್ಟಕ್ಕಿಂತ ಮುಂಚೆ ಮಗು ಜೆಂಡರ್ ಡಿಟಮಿನೇಷನ್ ಟೆಸ್ಟ್ ಅದರ ಒಂದು ಜೆಂಡರ್ ತಿಳುವಳಿಕೆ ಅದು ಗಂಡ ಹೆಣ್ಣ ಅಂತ ತಿಳಿಯೋದಿಕ್ಕೆ ಚಾನ್ಸ್ ಕೊಡಲ್ಲ ಸೊ ಅದನ್ನ ಪ್ರೊಹಿಬಿಟ್ ಮಾಡ್ತಾರೆ ಇನ್ ಆರ್ಡರ್ ಟು ಸ್ಟಾಪ್ ಸೆಕ್ಸ್ ಡಿಟ ಟೆಸ್ಟ್ ಆಫ್ ಫೀಟಸಿಸ್

ಯಾದೇ ರೀತಿಯಾದ ಸೆಕ್ಸ್ ಡಿಟರ್ಮಿನೇಷನ್ ಆಗಬಾರ್ದು ಗಂಡೋ ಹೆಣ್ಣು ಅಂತ ತಿಳಿಯಕ್ಕೆ ಅವಕಾಶ ನಾವು ನೀಡಬಾರ್ದು ಅಂತ ಈ ರೀತಿಯಾದ ಟೆಸ್ಟ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂಡ್ ಪ್ರೊಹಿಬಿಟ್ ಮಾಡಿದ್ದಾರೆ ನೈನ್ಟೀನ್ ನೈಂಟಿ ಫೋರ್ ಆಕ್ಟ್ ಅಲ್ಲಿ ಇನ್ಸ್ಪೈಟ್ ಆಫ್ ದಿಸ್ ಆಕ್ಟ್ ಸೀಕ್ರೆಟ್ ಫೀಮೇಲ್ ಫಿಟಿಸೈಡ್ ಇಸ್ ಬೀಂಗ್ ಕ್ಯಾರಿಡ್ ಔಟ್ ಇದೆಷ್ಟೆಲ್ಲ ಪ್ರೊಟೆಕ್ಷನ್ ಇದ್ರೆ ಇಷ್ಟೆಲ್ಲ ಪ್ರೊಹಿಬಿಷನ್ ಇದ್ರೆ ಈ ಆಕ್ಟ್ ಇದ್ರೂ ಕೂಡ ಇವತ್ಗೂ ಈ ಪರ್ಟಿಕ್ಯುಲರ್ ಫೀಮೇಲ್ ಫಿಟಿಸೈಡ್ ನಡೆಯುತ್ತೆ ಯಾವಾಗ್ಲೂ ಒಂದು ಎಷ್ಟೊಂದ್ಸತಿ ಅಪ್ಪ ಅಮ್ಮನ ತಲೆಯಲ್ಲಿ ಏನ್ ನಡೀತಿರುತ್ತೆ ಈ ಮಗು ಗಂಡೋ ಹೆಣ್ಣೋ ಗಂಡೋ ಹೆಣ್ಣೋ ಅಂತ ಒಂದು ಕಾನ್ಸೆಪ್ಟ್ ಯಾವಾಗ್ಲೂ ನಡೀತಿರುತ್ತೆ ಅಂಡ್ ಅದ್ರ ಡಿಟರ್ಮೈನ್ ಮಾಡಕ್ಕೆ ಇವತ್ತೂ ಕೂಡ ಈ ಟೆಸ್ಟ್ಗಳು ಇಲ್ಲಿಗಲಿ ಕಂಡಕ್ಟ್ ಮಾಡ್ತಾರೆ ಇವಾಗ ಫೀಮೇಲ್ ಇನ್ಫ್ಯಾಂಟಿಸೈಡ್ ಅಂತ ನಾನು ಏನಂದೆ ಮಕ್ಳೆ ಅದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಫೋಟೋ ನೋಡಿದ್ವಿ ನಾಪ್ಕಾಯಿದ್ಯಾ ನಿಮ್ಗೆ ಒಂದು ಹುಡುಗಿ ಆ ಅಮ್ಮ ಆ ಮಗುನ ಬಿಟ್ಟು ಹೋಗ್ತಿರೋದು ಸೊ ದ ಇನ್ ಹ್ಯೂಮನ್ ಪ್ರಾಕ್ಟಿಸ್ ಆಫ್ ದ ಫೀಮೇಲ್ ಬೇಬಿ ಆಫ್ಟರ್ ಇಟ್ಸ್ ಬಾರ್ನ್ ಇಸ್ ಫೀಮೇಲ್ ಇನ್ ಫ್ಯಾಂಟಿಸೈಡ್ ಈ ಟರ್ಮ್ ಅಪ್ಕ ಇಟ್ಕೊಳ್ಳಿ ಮಕ್ಳೆ ಯಾವ ಟರ್ಮು ಇನ್ ಫ್ಯಾಂಟ್ ಅಂತ ಏನಿದೆ ಇನ್ ಫ್ಯಾಂಟ್ ಅಂತ ಏನಿದೆ ಮಕ್ಳೆ ಅದು ಹುಟ್ಟಿದ ಮೇಲೆ ಒಂದು ಚಿಕ್ಕ ಪಾಪುವಿಗೆ ಇನ್ಫ್ಯಾಂಟ್ ಅಂತ ಹೇಳ್ತಾರೆ ಫೀಟಿ ಅಂತ ಏನಿದೆ ಸೈಡ್ ಅಲ್ಲಿ ಅದು ಫೀಟಸ್ ಅಂದ್ರೆ ಇರುವಂತಹ ಮಗು ಆಯ್ತಾ ಸೊ ಅದರಿಂದಾನೇ ನೀವು ಟರ್ಮ್ ಟರ್ಮ್ನ ಡಿಫ್ರೆನ್ಶಿಯೇಟ್ ಮಾಡಬಹುದು ಕನ್ಫ್ಯೂಸಿಂಗ್ ಆಗಿರ್ಬೋದು ಫೀಮೇಲ್ ಫ್ಯಾಂಟಿಸೈಡ್ ಅಂದ್ರೆ ಒಂದು ಮಗು ಒಂದು ಹೆಣ್ಣು ಮಗು ಹುಟ್ಟಿದ ಮೇಲೆ ಅಲ್ಲ ಅದನ್ನ ಫೀಮೇಲ್ ಇನ್ಫ್ಯಾಂಟಿಸೈಡ್ ಅಂತ ಹೇಳ್ತಾರೆ ಕೇಸಸ್ ಆಫ್ ಫಿಮೇಲ್ ಇನ್ಫ್ಯಾಂಟಿಸೈಡ್ ಆರ್ ವೆರಿ ರೇರ್ ದೀಸ್ ಡೇಸ್ ಈ ನಡುವೆ ಅಷ್ಟು ಈ ಪರ್ಟಿಕ್ಯುಲರ್ ಕೇಸಸ್ ನಡೀತಿಲ್ಲ ಇಫ್ ದ ಗವರ್ಮೆಂಟ್ ಎನ್ ಆಕ್ಸ್ ಅ ಪ್ರೊಹಿಬಿಟರಿ ಆಕ್ಟ್ ಸ್ಟಾಪ್ ಶೇನ್ಫುಲ್ ಆಕ್ಟಿವಿಟಿ ಲೈಕ್ ಫೀಮೇಲ್ ಇನ್ಫ್ಯಾಂಟಿಸೈಡ್ ದ ಜೆಂಡರ್ ರೇಷಿಯೋ ಬಿಟ್ವೀನ್ ಮೆನ್ ಅಂಡ್ ವಿಮೆನ್ ವಿಲ್ ಬಿ ಈಕ್ವಲ್ ಇವಾಗ ಇದು ಆದಷ್ಟು ಕಡಿಮೆ ಮಾಡೋದಕ್ಕೆ ಗವರ್ಮೆಂಟ್ ಏನಾದರೂ ಆಕ್ಟ್ಸ್ ನ ಲಾಂಚ್ ಮಾಡಿದ್ರೆ ಈ ಹೆಂಗಸರು ಮತ್ತೆ ಗಂಡಸರು ಮಧ್ಯೆ ಇದೆಯಲ್ಲ ರೇಷಿಯೋ ಅಂದ್ರೆ ಗಂಡಸರು ಜಾಸ್ತಿ ಇದಾರೆ ಹೆಂಗಸರು ಕಡಿಮೆ ಇದಾರಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ಸಮತೆಗೆ ನಾವು ತರಬಹುದು ಇವಾಗ ಮಕ್ಳೇ ನಡೀರಿ ಇವಾಗ ರಿವೈಸ್ ಮಾಡೋಣ ಇಷ್ಟೊಂದು ತುಂಬಾ ಉದ್ದ ಲೆಸನ್ನು ನಾವು ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ವಿ ಓದೋದಕ್ಕೆ ಇವಾಗ ಬೇಗ ಬೇಗ ಕ್ವಿಕ್ ಆಗಿ ಆಯಾ ಟಾಪಿಕ್ ಅಂತ ರಿವೈಸ್ ಮಾಡೋಣ ಬನ್ನಿ ಮೊದಲನೇದಾಗಿ ಮಕ್ಕಳೇ ಇವಾಗ ನಾವು ಚೈಲ್ಡ್ ಲೇಬರ್ ಅಂದ್ರೆ ಏನು ಅಂತ ನೋಡ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಡೌರಿ ಅಂದ್ರೆ ನೋಡೋಣ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಇವಾಗ ಓದ್ಕೊಂಡು ಹೋಗ್ತೀನಿ ನಾನು ಕೇಳಿಸ್ಕೊಳ್ಳಿ ಕಣ್ಮುಚ್ಕೊಂಡು ಕೇಳಿಸ್ಕೊಳ್ಳಿ ರಿವೈಸ್ ಆಗುತ್ತೆ ಚೈಲ್ಡ್ ಲೇಬರರ್ಸ್ ಆರ್ ದೋಸ್ ಹೂ ಆರ್ ಏಜ್ ಬಿಲೋ ಫೋರ್ಟೀನ್ ಇಯರ್ಸ್ ಅಂಡ್ ವರ್ಕ್ ಇನ್ ಆರ್ಡರ್ ಟು ಒನ್ ಹದಿನಾಲ್ಕು ವರ್ಷದ ಕೆಳಗಿರುವಂತಹ ಮಕ್ಕಳು ಕೆಲಸ ಮಾಡಿ ದುಡಿತಾರಲ್ಲ ಅವ್ರನ್ನ ಚೈಲ್ಡ್ ಲೇಬರರ್ಸ್ ಅಂತ ಹೇಳ್ತೀವಿ ನಾವು ಆಮೇಲೆ ಚೈಲ್ಡ್ ಮ್ಯಾರೇಜ್ ಏನಿದೆ ಮ್ಯಾರೇಜ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಅ ಬಾಯ್ ಆಫ್ ಬಿಲೋ ಟ್ವೆಂಟಿ ಒನ್ ಇಯರ್ಸ್ ಅ ಗರ್ಲ್ ಹೂ ಇಸ್ ಬಿಲೋ ಏಯ್ಟೀನ್ ಇಯರ್ಸ್ ಒಂದು ಹೆಣ್ಣು ಮಗು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಮತ್ತೆ ಒಂದು ಗಂಡು ಮಗು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ಇದ್ದೆ ಅವ್ರಿಗೆ ಮದುವೆ ಆದಾಗ ಚೈಲ್ಡ್ ಮ್ಯಾರೇಜ್ ಅಂತ ಹೇಳ್ತೀವಿ ಡೌರಿ ಇಟ್ ಇಸ್ ಕಾಲ್ಡ್ ವರದಕ್ಷಿಣ ಇನ್ ಕನ್ನಡ ಎನಿ ಕೈಂಡ್ ಆಫ್ ಪ್ರಾಪರ್ಟಿ ಜ್ಯುವೆಲ್ರಿ ಆರ್ ಗಿಫ್ಟ್ ಗಿವನ್ ಟು ದ ಬ್ರೈಟ್ ಗ್ರೂಮ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್ ಇದು ಬಿಫೋರ್ ಆ್ಯಂಡ್ ಆರ್ ಆಫ್ಟರ್ ದ ಮ್ಯಾರೇಜ್ ಇಸ್ ನೌನ್ ಆ್ಯಸ್ ಡೌರಿ ಯಾವುದೇ ರೀತಿಯಾದ ಒಂದು ಪ್ರಾಪರ್ಟಿ ಗಿಫ್ಟ್ ಜ್ಯುವೆಲ್ರಿ ಒಂದು ಹೆಣ್ಣು ಮಗುವಿನ ಕಡೆಯಿಂದ ಗಂಡು ಮಗುಗೆ ಕೊಡುವಾಗ ವರವಿನಿಗೆ ಕೊಡುವಾಗ ಬಿಫೋರ್ ಆರ್ ಆಫ್ಟರ್ ಮ್ಯಾರೇಜ್ ಇಸ್ ಕಾಲ್ಡ್ ಆಸ್ ವರದಕ್ಷಿಣ ಆರ್ ಡೌರಿ

ಅಗೇನ್ಸ್ಟ್ ಪ್ರೊಹಿಬಿಟ್ ಮಾಡೋದಕ್ಕೋಸ್ಕರ ಈ ಬಂದಿದೆ ಅಲ್ಲ ಈ ಆಕ್ಟ್ ಅದಿಂದ ಕೂಡ ಫಿಮೇಲ್ ಫಿಟಿಸೈಡ್ ಕಡಿಮೆ ಆಗೋದಕ್ಕೆ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದೆ ಫಿಮೇಲ್ ಇನ್ಫ್ಯಾಂಟಿಸೈಡ್ ನಾ ಹೇಳ್ದಂಗೆ ಇನ್ ಹ್ಯೂಮನ್ ಪ್ರಾಕ್ಟಿಸ್ ಆಫ್ ಕಿಲ್ಲಿಂಗ್ ದ ಫಿಮೇಲ್ ಬೇಬಿ ಆಫ್ಟರ್ ಇಟ್ ಇಸ್ ಬೋರ್ನ್ ಇಸ್ ಕಾಲ್ಡ್ ಫೀಮೇಲ್ ಇನ್ಫ್ಯಾಂಟಿಸೈಡ್ ಒಂದು ಮಗು ಹುಟ್ಟಿದ ನಂತರ ಒಂದು ಹೆಣ್ಣು ಮಗು ಹುಟ್ಟಿದ ನಂತರ ಅದನ್ನು ಸಾಯಿಸೋದಿದೆಯಲ್ಲ ಅದಕ್ಕೆ ಫಿಮೇಲ್ ಇನ್ಫ್ಯಾಂಟಿಸೈಡ್ ಅಂತ ಹೇಳ್ತೀವಿ ಸೊ ಇವಾಗ ಕಾಸಸ್ ಬಿಹೈಂಡ್ ಚೈಲ್ಡ್ ಲೇಬರ್ ಅಂಡ್ ಇಟ್ಸ್ ಇನ್ಕ್ರೀಸ್ ಏನು ಮಕ್ಕಳೇ ನಾವು ಇದಕ್ಸ್ಪ್ಲೇನ್ ಮಾಡಿದೀನಿ ಡೀಟೇಲ್ ಆಗಿ ಹೇಳಿದೀನಿ ಇವಾಗ ನಾನು ಬರೀ ಹೆಸರು ಹೇಳ್ತೀನಿ ಡೊಮೆಸ್ಟಿಕ್ ಕಾಸಸ್ ಇಸ್ ಡೊಮೆಸ್ಟಿಕ್ ಕಾನ್ಲಿಕ್ಸ್ ಡಿವೋರ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಎಕ್ಸೆಸಿವ್ ಕಂಟ್ರೋಲು ಮತ್ತೆ ಪ್ಲೇಜಿಂಗ್ ಡೆಮೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗಿ ನಮ್ಮ ಸೊಸೈಟಿ ಫ್ಯಾಕ್ಟರ್ಸ್ ಅಂತ ಕೂಡ ನಾವು ಹೇಳ್ಬೋದು ಅದು ನಮ್ಮ ಪಾವರ್ಟಿ ಗ್ರೀಡ್ ಆಫ್ ಇಂಡಸ್ಟ್ರಿಯಲಿಸ್ಟ್ ಇಲಿಟ್ರಸಿ ಕಿಡ್ನಾಪಿಂಗ್ ಆಫ್ ಚಿಲ್ಡ್ರನ್ ಇದೆಲ್ಲ ನಮ್ಮ ಚೈಲ್ಡ್ ಲೇಬರ್ಗೆ ಕಾಸ್ ಆಗುತ್ತೆ ನೆಕ್ಸ್ಟ್

ಸರ್ವ ಶಿಕ್ಷಣ ಅಭಿಯಾನ್ ಪ್ರಾಜೆಕ್ಟ್ ಫ್ರಮ್ ಡ್ರಜರಿ ಟು ಸ್ಕೂಲ್ಸ್ ಅಂದ್ರೆ ಅವ್ರು ವರ್ಷ ಇರೋ ಸಿಚುಯೇಷನ್ ತೆಗೆದಿ ಸ್ಕೂಲ್ಗೆ ಹಾಕೋದು ಮತ್ತೆ ರೈಟ್ ಟು ಎಜುಕೇಷನ್ ಆಕ್ಟ್ ಆಫ್ ಟೂ ತೌಸಂಡ್ ನೈನ್ ಅಂದ್ರೆ ಕಂಪಲ್ಸರಿ ಎಜುಕೇಶನ್ ಸರ್ವ ಶಿಕ್ಷಣ ಅಭಿಯಾನ ಫ್ರೀ ಎಜುಕೇಷನ್ ಅಂತ ಹಾಕಿದ್ರು ಆದರೆ ರೈಟ್ ಟು ಎಜುಕೇಷನ್ ಆಕ್ಟ್ ಆಫ್ ಟು ತೌಸಂಡ್ ನೈನ್ ಅಲ್ಲಿ ಕಂಪಲ್ಸರಿ ಎಜುಕೇಷನ್ ಹಂಗಿದ್ರೆ ನೀವು ಯಾವ್ದಾದ್ರು ಮಗು ಸ್ಕೂಲ್ಗೆ ಹೋಗ್ತಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಗಾರ್ಡಿಯನ್ಸ್ ಆಗಿರ್ಲಿ ಅವ್ರ ಪೇರೆಂಟ್ಸ್ ಆಗಿರ್ಲಿ ಜೈಲ್ಗೆ ಹೋಗ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಸೀಟ್ಸ್ ಏನಿದೆ ಮಕ್ಕಳೇ ಅದು ಪ್ರೈವೇಟ್ ಸ್ಕೂಲಲ್ಲಿ ಚೈಲ್ಡ್ ಲೇಬರರ್ಸ್ಗೆ ರಿಸರ್ವ್ ಕೂಡ ಆಗಿದೆ ಮುಂದೆ ಮೆಷರ್ಸ್ ಟು ಫ್ರೀ ಎಜುಕೇಶನ್ ಫ್ರಮ್ ಎಂಪ್ಲಾಯ್ಮೆಂಟ್ ಇದು ರಿಹ್ಯಾಬಿಲಿಟೇಷನ್ ಕಡೆ ಇಲ್ಲ ಬಟ್ ಎಂಪ್ಲಾಯ್ಮೆಂಟ್ ಇಂದ ಸೇವ್ ಮಾಡೋದಕ್ಕೋಸ್ಕರ ಇದೆ ಆರ್ಟಿಕಲ್ ಟ್ವೆಂಟಿ ಫೋರ್ ಏನಿದೆ ಮಕ್ಕಳೇ ಅದನ್ನ ನಿಮ್ಗೆ ಹೇಳಿದ್ದೆ ಆಫ್ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ಚೈಲ್ಡ್ ಲೇಬರ್ ಆಸ್ ಅ ಕಾಗ್ರೆಸೆಬಲ್ ಅಫೆನ್ಸ್ ಅಂಡರ್ ದ ಡೈರೆಕ್ಟಿವ್ ಪಾಲಿಸೀಸ್ ಆಫ್ ದ ಸ್ಟೇಟ್ ದ ವೆಲ್ಫೇರ್ ಆಫ್ ದ ಚಿಲ್ಡ್ರನ್ ಇಸ್ ಕನ್ಸಿಡರ್ಡ್ ರೆಸ್ಪಾನ್ಸಿಬಿಲಿಟಿ ಒಂದು ಒಂದು ಮಗುವಿನ ವೆಲ್ಫೇರ್ ಏನಿದೆ ಅಭಿವೃದ್ಧಿ ಏನಿದೆ ಅದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದೆ ಈ ಆರ್ಟಿಕಲ್ ಯಾವುದೇ ರೀತಿಯಾದ ಚೈಲ್ಡ್ ಲೇಬರ್ ಮೇಲೆ ನಾವು ಇಂಡಲ್ಜ್ ಆಗಬಾರ್ದು ಆದ್ರೆ ಅದು ಒಂದು ಪನಿಷಬಲ್ ಅಫೆನ್ಸ್ ಆಯ್ತಾ ಅದಕ್ಕೆ ನಾವು ಲಾಗೆ ಅಬಾಯ್ಡ್ ಮಾಡದಿರೋ ಹಾಗೆ ಇರುತ್ತದು ಸೊ ಅದಕ್ಕೆ ಅದು ಮಾಡಬಾರ್ದು ರಿಹ್ಯಾಬಿಲಿಟೇಷನ್ ವೆಲ್ಫೇರ್ ಫಂಡ್ ಆಫ್ ಚೈಲ್ಡ್ ಲೇಬರರ್ಸ್ ಇದ್ರ ಇದ್ರ ಪ್ರಕಾರ ಯಾವುದೇ ರೀತಿಯಾದ ಎಕ್ಸ್ಪ್ಲೊಟೇಷನ್ ಸ್ಟಾಪ್ ಆಗಬೇಕು ನಮ್ಮ ಮಕ್ಕಳ ಮೇಲೆ ದ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ಕಂಟ್ರೋಲ್ ಆಕ್ಟ್ ಇನ್ ನೈನ್ಟೀನ್ ಅಲ್ಲಿ ಸೊ ಪನಿಶ್ಡ್ ಇಂಡಸ್ಟ್ರಿಯಲಿಸ್ಟ್ ಕಾಂಟ್ರಿಬ್ಯೂಟ್ ಟು ಟ್ವೆಂಟಿ ಥೌಸಂಡ್ ಪರ್ ಚೈಲ್ಡ್ ಲೇಬರರ್ ಟು ದ ವೆಲ್ಫೇರ್ ಫಂಡ್ ಇದ್ರ ಪ್ರಕಾರ ಯಾವುದೇ ಒಂದು ಇಂಡಸ್ಟ್ರಿಯಲಿಸ್ಟ್ ಒಂದು ಚೈಲ್ಡ್ ಲೇಬರರ್ ನ ಕೆಲಸಕ್ಕೆ ಇಟ್ಕೊಂಡ್ರೆ ಪರ್ ಚೈಲ್ಡ್ ಲೇಬರರ್ ಅವ್ರು ಇಪ್ಪತ್ತು ಸಾವಿರ ಫೈನ್ ನ ಕಟ್ಟಬೇಕು ಯಾವುದಕ್ಕೆ ವೆಲ್ಫೇರ್ ಫಂಡ್ ಗೆ ಈ ವೆಲ್ಫೇರ್ ಫಂಡ್ ಗೆ ಆಯ್ತಾ ಮಕ್ಕಳೇ ಮೆಜರ್ ಟು ಫ್ರೀ ಇದರಲ್ಲೇ ಇನ್ನೂ ಒಂದಿಷ್ಟು ಪಾಯಿಂಟರ್ಸ್ ಇದೆ ಮೆಜರ್ ಟು ಫ್ರೀ ಚಿಲ್ಡ್ರನ್ ಫ್ರಮ್ ಎಂಪ್ಲಾಯ್ಮೆಂಟ್ ಅಲ್ಲಿ ದ ಯೂನಿಯನ್ ಗವರ್ಮೆಂಟ್ ಇಂಪ್ಲಿಮೆಂಟೆಡ್ ಅನ್ಯಾಷನಲ್ ಪಾಲಿಸಿ ಇನ್ ನೈನ್ಟೀನ್ ಏಟಿ ಸೆವೆನ್ ಫಾರ್ ದ ವೆಲ್ಫೇರ್ ಆಫ್ ಚೈಲ್ಡ್ ಲೇಬರರ್ಸ್ ಸೊ ನ್ಯಾಷನಲ್ ಪಾಲಿಸಿ ಅಂತ ಒಂದಿದೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ವಿ ಅದರ ಜೊತೆಗೆ ಮಕ್ಕಳ ಮಕ್ಕಳೇ ಎನ್ ಸಿ ಎಲ್ ಪಿ ಅಂದರೆ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಇನ್ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಡಿಪಾರ್ಟ್ಮೆಂಟ್ಸ್ ಆಫ್ ಎಜುಕೇಷನ್ ಲೇಬರ್ ಅಂಡ್ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಟುಗೆದರ್ ವಿ ಐ ಪಿ ಆರ್ ಅಂತ ನಾವು ಹೇಳಿದ್ವಲ್ಲ ಇವ್ರ ಹೋಗ್ಬಿಟ್ಟು ಜನಗಳನ್ನ ಹುಡುಕ್ತಾರೆ ಆ ಜನಗಳನ್ನ ತಗೊಂಡ್ಬಂದು ರಿಹ್ಯಾಬಿಲಿಟೇಟ್ ಮಾಡ್ತಾರೆ ಸೊ ಇದು ವಿ ಐ ಅದನ್ನ ಡೀಟೇಲ್ ಆಗಿ ಒನ್ ಒನ್ ಪಾರ್ಟ್ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದೀನಿ ಇನ್ ಟೂ ತೌಸಂಡ್ ಸಿಕ್ಸ್ ದ ಗವರ್ಮೆಂಟ್ ಬಾಟ್ ಇನ್ ಫೋರ್ಸ್ ದ ಚೈಲ್ಡ್ ಲೇಬರ್ ಇರಾಡಿಕೇಶನ್ ಅಂಡ್ ರಿಹ್ಯಾಬಿಲಿಟೇಷನ್ ಆಕ್ಟ್ ಸೊ ಇದರ ಮುಖಾಂತರ ಕೂಡ ಎಂಪ್ಲಾಯ್ಮೆಂಟ್ ಇಂದ ಸೇವ್ ಮಾಡೋದಿಕ್ಕೆ ಸೇವ್ ಟ್ರೈ ಮಾಡ್ತಾ ಇದ್ದಾರೆ ವೈ ಚೈಲ್ಡ್ ಮ್ಯಾರೇಜಸ್ ಶುಡ್ ನಾಟ್ ಬಿ ಪರ್ಫಾರ್ಮ್ ಯಾಕೆ ಚೈಲ್ಡ್ ಮ್ಯಾರೇಜಸ್ನ ನಾವು ಪರ್ಫಾರ್ಮ್ ಮಾಡಬಾರ್ದು ಬಿಕಾಸ್ ಒಂದು ಮಗು ಚಿಕ್ಕ ಮಗುವಿಂದ ದೊಡ್ಡ ಮಗು ಆದಕ್ಕೆ ಸುಮಾರ್ ಗ್ರೋತ್ ಫೇಸ್ ನ ಅವರು ಅವರು ಒಂದು ಬೆಳವಣಿಗೆ ಆಗೋದು ತುಂಬಾ ಮುಖ್ಯ ಆ ಏಜ್ ಬಂದ ಮೇಲೆನೆ ಅವರು ಮದ್ವೆ ಆಗಬೇಕು ಅಂತ ಕೂಡ ಹೇಳ್ತಾರೆ ಸೊ ಮೊದಲನೇದಾಗಿ ಅದು ಇಲ್ಲಿಗಲ್ ಆಗಿದೆ ಎರಡನೇದಾಗಿ ಒಂದು ಮಗು ಅನ್ನೋದು ಅಥವಾ ಒಂದು ಮಕ್ಕಳು ಆ ಒಂದು ಮೆಚುರಿಟಿನ ರೀಚ್ ಆಗಿರ್ಬೇಕು ಅಂದ್ರೆ ಮೆಂಟಲ್ ಆಗಿ ಅವರು ಡೆವಲಪ್ ಆಗಿರ್ಬೇಕು ಫಿಸಿಕಲಿ ಅವ್ರು ಡೆವ್ಲಪ್ಡ್ ಆಗಿರ್ಬೇಕು ಯಾಕೆ ಬಿಕಾಸ್ ಆ ಒಂದು ಸಂಬಂಧವನ್ನ ಅವರು ಮೇಂಟೈನ್ ಮಾಡೋದಕ್ಕೆ ಆ ಮ್ಯಾನೇಜ್ ಮಾಡೋದಕ್ಕೆ ಒಂದು ಮ್ಯಾರೇಜ್ನ ಸೊ ಅದಕ್ಕೇನೆ ಒಂದು ಹುಡುಗಿಗೆ ಅವರು ಹದಿನೆಂಟು ವರ್ಷ ಆಗಿರೋದು ತುಂಬಾ ಮುಖ್ಯ ಬಿಕಾಸ್ ಹದಿನೆಂಟು ವರ್ಷದವರೆಗೆ ಅವರ ವೂಂಬ್ ಏನಿದೆ ಅದು ಟೋಟಲಿ ಡೆವಲಪ್ ಆಗಿರುತ್ತೆ ಆ್ಯಂಡ್ ಮೆಂಟಲಿ ಕೂಡ ಅವರು ಡೆವಲಪ್ ಆಗಿರ್ತಾರೆ ಫಾರ್ ಹ್ಯಾವಿಂಗ್ ದಟ್ ರಿಲೇಶನ್ಶಿಪ್ ಆಯ್ತಾ ಮಕ್ಳೆ ನೆಕ್ಸ್ಟ್

ಆಯ್ತಾ ಮಕ್ಕಳೇ ನೆಕ್ಸ್ಟು ಹೌ ಟು ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜ್ ನಮಗೆ ಗೌರ್ಮೆಂಟ್ ಸುಮಾರು ರೀತಿಯಾದ ಒಂದು ನ ತಗೊಂಡಿದ್ದಾರೆ ಆ್ಯಂಡ್ ಫಾರ್ಟಿ ಸೆವೆನ್ ಆಫೀಸರ್ಸ್ನ ಕೂಡ ಡೆಸಿಗ್ನೇಟ್ ಮಾಡಿದ್ದಾರೆ ಅಟ್ ಡಿಫ್ರೆಂಟ್ ಲೆವೆಲ್ಸ್ ಇವ್ರನ್ನೇನಂತ ಕರೀತಾರೆ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ಸ್ ಅಂತ ಕರೀತಾರೆ ನೋಡಿ ಇಲ್ಲಿ ಆ್ಯಂಡ್ ಇವರು ಆಗಿರ್ತಾರೆ ಮಕ್ಕಳೇ ಇವ್ರು ನಮ್ಮ ಹೆಡ್ ಮಾಸ್ಟರ್ ಆಫ್ ನೇಬರಿಂಗ್ ಗೌರ್ಮೆಂಟ್ ಸ್ಕೂಲು ಹೆಲ್ತ್ ಇನ್ಸ್ಪೆಕ್ಟರ್ಸು ನಿಯರ್ ಬೈ ಪುಲೀಸ್ ಸ್ಟೇಷನ್ನು ಆಮೇಲೆ ಇದರ ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕ್ ಆಫೀಸ್ ಒಫಿಷಿಯಲ್ಸ್ ಏನಿರ್ತಾರೆ ಅವರು ಕೂಡ ಈ ಪರ್ಟಿಕ್ಯುಲರ್ ಆಫೀಸರ್ಸ್ ಆಗಿರ್ತಾರೆ ಯಾರು ಹೇಳಿ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ಸ್ ಯು ಕೆನ್ ಲಾಜ್ ಅ ಕಂಪ್ಲೇಂಟ್ ವಿತೌಟ್ ಡಿಸ್ಕ್ಲೋಸಿಂಗ್ ಯುವರ್ ನೇಮ್ ಇವ್ರ ಹತ್ರ ನೀವು ನಿಮ್ಮ ಹೆಸರನ್ನ ಹೇಳಿದರೆ ನೀವು ಒಂದು ಕಂಪ್ಲೇಂಟ್ ನ ಲಾಚ್ ಮಾಡ್ಬೋದು ಅಂಡ್ ಟೋಲ್ ಫ್ರೀ ನಂಬರ್ ಏನಿದೆ ನಾನು ಹೇಳಿದ್ರಲ್ಲ ಒನ್ ಜೀರೋ ನೈನ್ ಏಟ್ ಕೂಡ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಬಹುದು ನೀವು ಹೆಸರು ಹೇಳೋದು ಅವಶ್ಯಕತೆ ಇಲ್ಲ ಸೊ ಇದರ ಜೊತೆಗೆ ಮಕ್ಕಳೇ ಸೊಲ್ಯೂಷನ್ಸ್ ಫಾರ್ ಚೈಲ್ಡ್ ಮ್ಯಾರೇಜ್ ಅಂತ ನೋಡಿದ್ರೆ ಎಜುಕೇಶನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕೂಡ ಇದೆ ಸೊ ಇದರಿಂದ ಏನಾಗುತ್ತೆ ಯಾವುದೇ ರೀತಿಯಾದ ನಾವು ಡ್ರಾಪ್ ನ ಕಡಿಮೆ ಮಾಡಿದ್ರೆ ನಮ್ಮ ಮಕ್ಕಳು ಹದಿನೆಂಟು ವರ್ಷ ತನಕ ಸ್ಕೂಲ್ಗೆ ಹೋಗ್ತಾರೆ ಅಂಡ್ ಆವಾಗ ಏನಾಗುತ್ತೆ ಚೈಲ್ಡ್ ಮ್ಯಾರೇಜ್ ಆಗಲ್ಲ ಅಂಡ್ ಬರ್ತ್ ರಿಜಿಸ್ಟ್ರೇಷನ್ ನಾವು ಫಾಲೋ ಮಾಡಬೇಕು ಒಂದು ಹುಡುಗಿಗೆ ನಾವು ಎಜುಕೇಟ್ ಮಾಡಬೇಕು ಗರ್ಲ್ಸ್ ಎಜುಕೇಶನ್ ರಿಪೋರ್ಟ್ ಕ್ವೆಶನ್ ಅಂಡ್ ಅಪೋಸ್ ಯಾವುದೇ ರೀತಿಯಾದ ಒಂದು ಚೈಲ್ಡ್ ಮ್ಯಾರೇಜ್ ಅಂತ ನಾವು ನೋಡಿದಾಗ ಅದನ್ನ ರಿಪೋರ್ಟ್ ಮಾಡಬೇಕು ಅದ್ರ ಆಪೋಸಿಟ್ ಅಪೋಸ್ ಮಾಡಬೇಕು ನಿಂತದ್ರ ಬಗ್ಗೆ ಹೋರಾಡಬೇಕು

ಕಟ್ಬೇಕಾಗತ್ತೆ ಅಕಸ್ಮಾತ್ ಈ ಒಂದು ಆಕ್ಟ್ ನೂ ಎವರ್ ಟುಕ್ ಪಾರ್ಟ್ ಇನ್ ಮ್ಯಾರೇಜ್ ಆರ್ ಆಲ್ ಲೈಬಲ್ ಆಫ್ ಪನಿಶ್ಮೆಂಟ್ ಯಾರಾದ್ರೂ ಈ ಮದುವೆ ನ ಭಾಗಿದ್ರೆ ಅವ್ರಿಗೆ ಈ ಪನಿಶ್ಮೆಂಟ್ ಸಿಗುತ್ತೆ ಸೊ ಮೆಷರ್ಸ್ ಟು ಇರಾಡಿಕೇಟ್ ಡೌರಿ ಸಿಸ್ಟಮು ಮೊದಲನೇದಾಗಿ ಪ್ರೊಹಿಬಿಷನ್ ಆಫ್ ಡೌರಿ ಆಕ್ಟ್ ಇದೆ ಮಕ್ಳೆ ನೈನ್ಟೀನ್ ಸಿಕ್ಸ್ಟಿ ಒನ್ ಅಂಡರ್ ದಿಸ್ ಆಕ್ಟ್ ಮ್ಯಾರಿಯಿಂಗ್ ಅಂಡರ್ ದ ಕಂಡೀಷನ್ ಆಫ್ ಬೀಯಿಂಗ್ ಪ್ರೊವೈಡೆಡ್ ಡೌರಿ ಇಸ್ ಪ್ರೊಹಿಬಿಟೆಡ್ ನಿಮಗೆ ದೌರಿ ಕೊಡ್ತೀನಿ ನಾ ಇಸ್ಕೊತೀನಿ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮದುವೆ ಆಗೋದು ಪ್ರೊಹಿಬಿಟ್ ಮಾಡಿದ್ದಾರೆ ಇವ್ರಿಗೆ ಫೈನಸ್ ಫೈವ್ ತೌಸಂಡ್ ರುಪೀಸ್ ಪೆನಾಲ್ಟಿ ಆ್ಯಂಡ್ ಸಿಕ್ಸ್ ಮಂತ್ಸ್ವರೆಗೂ

ಸ್ವಲ್ಪ ಸತಿನೇ ವೆರಿ ರೇರ್ ಆಗಿ ತ್ರೀ ಮಾರ್ಕ್ಸ್ ಕ್ವೆಶನ್ ಕೇಳಿದಾರೆ ಅದಕ್ಕೆ ನಿಮ್ಗೆ ಆಕ್ಟ್ಸ್ ಪ್ರಾವಿಷನ್ಸ್ ಮಾಡಿದ್ದಾರೆ ಅದೆಲ್ಲ ಮೆಷರ್ಸ್ ಎಲ್ಲ ನಾಪ್ಕಾ ಇಟ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ ನಡೀರಿ ಇವಾಗ ಕ್ವೆಶನ್ ನಾವು ಓದೋಣ ಮೊದಲನೇದಾಗಿ ಒನ್ ಕ್ವೆಶನ್ ಆಗಿ ಒಂದು ಎಂ ಸಿ ಕ್ಯೂ ಕ್ವೆಶನ್ ಟೂ ತೌಸಂಡ್ ಏಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಕೇಳಿದ್ರು ದ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆಕ್ಟ್ ಇನ್ ದ ಇಯರ್ ಎ ಏಟಿ ಏಟ್ ಬಿ ನೈನ್ಟೀನ್ ಏಟಿ ಸಿಕ್ಸ್ ಡಿ ಟೂ ತೌಸಂಡ್ ಸಿಕ್ಸ್ ಖಂಡಿತ ಕಾಮೆಂಟ್ ಸೆಕ್ಷನ್ ಹಾಕಿ ನಾನು ನೋಡ್ತೀನಿ ನಡೀರಿ ಆನ್ಸರ್ ನೋಡೋಣ ಆನ್ಸರ್ ಇಸ್ ಸಿ ನೈನ್ಟೀನ್ ಏಟಿ ಸಿಕ್ಸ್ ಇಟ್ಕೊಳ್ಳಿ ಆವಾಗಲೇ ಈ ಪರ್ಟಿಕ್ಯುಲರ್ ಆಕ್ಟ್ ನ ಮಾಡಿದ್ದು ನಡೀರಿ ಇವಾಗ ನೆಕ್ಸ್ಟ್ ನೋಡೋಣ ಆರ್ಟಿಕಲ್ ಟ್ವೆಂಟಿ ಫೋರ್ ಆಫ್ ಆರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಅ ಗ್ರೇಟ್ ಸಿಗ್ನಿಫಿಕೆನ್ಸ್ ಬಿಕಾಸ್ ಇಟ್ ಪ್ರೊಹಿಬಿಟ್ಸ್ ಇಟ್ ಒನ್ ಮಾರ್ಕ್ ಕೇಳಿದ್ರು ಜೂನ್ ಟು ತೌಸಂಡ್ ಸೆವೆಂಟೀನ್ ಟು ಜೂನ್ ಟು ತೌಸಂಡ್ ಏಯ್ಟೀನಲ್ಲಿ ಯಾಕೆ ಆರ್ಟಿಕಲ್ ಟ್ವೆಂಟಿ ಫೋರ್ ತುಂಬಾ ಸಿಗ್ನಿಫಿಕೆಂಟ್ ಏನನ್ನ ಪ್ರೊಹಿಬಿಟ್ ಮಾಡುತ್ತೆ ಅಂತ ಕೇಳಿದಾರೆ ಇದು ಎ ಎಂಪ್ಲಾಯಿಂಗ್ ಚಿಲ್ಡ್ರನ್ ಫಾರ್ ವರ್ಕ್ ಬಿ ಅನ್ಟಚಬಿಲಿಟಿ ಸಿ ಡೌರಿ ಡಿ ಕರಪ್ಷನ್ ನಿಮ್ಗೆ ಏನ್ ಮಕ್ಕಳೇ ಆನ್ಸರ್ ಏನು ನಾವು ನೋಡಿದಿವಿ ಇದನ್ನ ಎಂಪ್ಲಾಯಿಂಗ್ ಚಿಲ್ಡ್ರನ್ ಫಾರ್ ವರ್ಕ್ ಮುಂದಿನ ನಾವು ನೋಡೋಣ ಬನ್ನಿ ಇದು ಕೂಡ ಒಂದು ಎಮ್ ಸಿನ್ ಟ್ವೆಂಟಿ ಟ್ವೆಂಟಿ ಟೂ ಕೇಳಿದ್ರು ಟು ಟು ಚೆಕ್ ಚೆಕ್ ಇನ್ ಈ ಒಂದು ಫೀಮೇಲ್ ಫಿಟಿಸೈಡ್ ನ ಚೆಕ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು ಅಂತ ಕೇಳಿದರೆ ಎ ಫ್ಯಾಮಿಲಿ ಪ್ಲಾನಿಂಗ್ ಇಸ್ ಇಂಟ್ರಡ್ಯೂಸ್ಡ್ ಬಿ ರಿಸರ್ವೇಷನ್ ಇಸ್ ಪ್ರೊವೈಡೆಡ್ ಫಾರ್ ವಿಮೆನ್ ಸಿ ಸ್ಕ್ಯಾನಿಂಗ್ ಸೆಂಟರ್ಸ್ ಅ ಬ್ಯಾನ್ ಟು ಡಿಟೆಕ್ಟ್ ಜೆಂಡರ್ ಆಫ್ ದ ಫೀಟಸ್

ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾ ಇದನ್ನು ತುಂಬಾ ಕ್ಲಿಯರ್ ಆಗಿ ಪದೇ ಪದೇ ಹೇಳಿದೀನಿ ಇದರ ಆನ್ಸರು ಸ್ಕ್ಯಾನಿಂಗ್ ಸೆಂಟರ್ಸ್ ಬ್ಯಾಂಡ್ ಸ್ಕ್ಯಾನಿಂಗ್ ಸೆಂಟರ್ಸ್ ಮುಖಾಂತರ ಅದು ಹುಡುಗಿನ ಹುಡುಗ ಅಂತ ಗೊತ್ತಾಗುತ್ತೆ ಗೊತ್ತಾಗಿದ ನಂತರ ಅವ್ರಿಗೆ ಅಕಸ್ಮಾತ್ ಹುಡುಗಿ ಮಗು ಬೇಡ ಅಂದ್ರೆ ಫೀಮೇಲ್ ಫಿಟಿಸೈಡ್ ಅಂದ್ರೆ ಹೊಟ್ಟೆಲೆ ಮಗುನ ಸಾಯಿಸೋದು ಅರ್ಥ ಆಯ್ತಾ ಮಕ್ಕಳೇ ಮುಂದಿನ ಕ್ವೆಶನ್ ಪ್ರೊಹಿಬಿಷನ್ ಆಫ್ ಡೌರಿ ಆಕ್ಟ್ ಪಾಸ್ ಇನ್ ದ ಇಯರ್ ಒನ್ ಮಾರ್ಕೆಟ್ ಆನ್ಸರ್ ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆಪ್ಷನ್ಸ್ ಸಿಕ್ಸ್ಟಿ ಒನ್ ಇಸ್ ಎ ಬಿ

ನೆಕ್ಸ್ಟ್ ನೋಡೋಣ ವಾಟ್ ಇಸ್ ಫೀಮೇಲ್ ಫೀಟಿಸೈಡ್ ಮಾರ್ಕ್ ಗೆ ಈ ಚಾಪ್ಟರ್ ಕೇಳೋ ಚಾನ್ಸಸ್ ಇದೆ ಇದು ಜೂನ್ ಟೂ ತೌಸಂಡ್ ಏಟೀನ್ ಅಲ್ಲಿ ಕೇಳಿದ್ರು ಒನ್ ಮಾರ್ಕ್ ಗೆ ಏನು ಫಿಮೇಲ್ ಫೀಟಿಸೈಡ್ ಇನ್ ಎಫೆಕ್ಟ್ ಅಂತ ಸೊ ಇದ್ರಲ್ಲಿ ಎನಿ ಒನ್ ನೀವು ಬರಿಬೇಕು ಯಾವುದೋ ಇಂಬ್ಯಾಲೆನ್ಸ್ ಇನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಡಿಗ್ರಡೇಷನ್ ಇನ್ ದ ಸ್ಟೇಟಸ್ ಆಫ್ ವಿಮೆನ್ ಆಯ್ತಾ ಯಾವ್ದಾದ್ರು ಒಂದು ಬರೀಬೇಕಾಗುತ್ತೆ ವೈ ವಾಸ್ ದ ದೀಹ್ಯಾಲಿಟೇಷನ್ ವೆಲ್ಫೇರ್ ಫಂಡ್ ಆಫ್ ಚೈಲ್ಡ್ ಲೇಬರರ್ಸ್ ಲಾಂಚ್ ಸೊ ಇಲ್ಲಿ ಒಂದು ಮಿಸ್ಟೇಕ್ ಇದೆ ನಾನು ಇಲ್ಲಿ ಹಾಕ್ತೀನಿ ನಿಮ್ಗೆ ತೋರ್ಸೋದಿಕ್ಕೆ ಆಯ್ತಾ ಸೊ ಈ ಪರ್ಟಿಕ್ಯುಲರ್ ಒಂದು ರಿಹಾಬಿಲಿಟೇಷನ್ ವೆಲ್ಫೇರ್ ಫಂಡ್ ಆಫ್ ಚೈಲ್ಡ್ ಲೇಬರರ್ಸ್ ಯಾಕೆ ಲಾಂಚ್ ಆಗಿತ್ತು ಅಂತ ಕೇಳಿದರೆ ಏಪ್ರಿಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಒನ್ ಮಾರ್ಕ್ಗೆ

either answer women are being abused subjected to violence murdered tortured mentally and physically exploited financial constraints by for brides family mental constraints for brides family

ಪಾವರ್ಟಿ ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್ ಡಿವೋರ್ಸ್ ಡೊಮೆಸ್ಟಿಕ್ ವಾಯಲೆನ್ಸ್ ಎಕ್ಸೆಸಿವ್ ಕಂಟ್ರೋಲ್ ಆಫ್ ಪೇರೆಂಟ್ಸ್ ಗ್ರೀಡ್ ಆಫ್ ಇಂಡಸ್ಟ್ರಿಯಲಿಸ್ಟ್ ಇಲ್ಲಿಟ್ರಸಿ ಕಿಡ್ನಾಪಿಂಗ್ ಚಿಲ್ಡ್ರೆನ್ ಪ್ಲಜಿಂಗ್ ದೇಮ್ ಸೊ ಇದಿಷ್ಟೆಲ್ಲ ನಾನು ಪಿಕ್ಚರ್ ಜೊತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಸಮರ್ ಕೂಡ ನೋಡಿದ್ವಿ ಇದರಲ್ಲಿ ನಾವು ನಾಕಂತೂ ಬರೀಲೇಬೇಕಾಗುತ್ತೆ ಬರೆದ್ರೆ ನಿಮ್ಗೆ ಟೂ ಮಾರ್ಕ್ಸ್ ಬರುತ್ತೆ ಇದರ ಜೊತೆಗೆ ಮಕ್ಕಳೇ ಈ ಪರ್ಟಿಕ್ಯುಲರ್ ಲೆಸನ್ನ ಅಂತ್ಯಕ್ಕೆ ಬಂದಿದ್ದೀವಿ ಈ ಪರ್ಟಿಕ್ಯುಲರ್ ಲೆಸನ್ ಜೊತೆಗೆ ವಿಡಿಯೋ ಜೊತೆಗೆ ನಾವು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿದ್ದೀನಿ ಆ ಡಾಕ್ಯುಮೆಂಟ್ ಅಲ್ಲಿ ಈ ಲೆಸನ್ ವ್ಯೂ ಮತ್ತೆ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಮತ್ತೆ ಪಿ ವಿಐ ಕ್ಯೂಸ್ ನಿಮಗೆ ಸಿಗುತ್ತೆ ಸೊ ಖಂಡಿತ ಅದನ್ನು ಕೂಡ ನೋಡಿ ಮತ್ತೆ ಮಕ್ಕಳೇ ನಿಮಗೆ ನಮ್ಮ ಪರೀಕ್ಷಾ ನ ಕೂಡ ಚೆಕ್ಔಟ್ ಮಾಡಿ ಅದಲ್ಲಿ ಸೋಷಲ್ ಬಿಟ್ಟು ನಿಮಗೆ ಇಂಗ್ಲಿಷ್ ಒಂದು ಮ್ಯಾಥ್ಸು ಹಾಗೂ ಸೈನ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಯಾವುದೇ ಡೌಟ್ ಇದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯಿನ್ ಆಗಿ ನಾವಲ್ಲಿ ಸಾಲ್ವ್ ಮಾಡ್ತೀವಿ ఇర జగ మళ్ళీ నన్ను టాటా బాయ్ బాయ్ హేత నేను నిమన్ భేటీ ఇన్నో లెసన్ జతే.